ಆತ್ಮೀಯರೇ ನಮಸ್ಕಾರ. ತಮ್ಮೆಲ್ಲರಿಗೂ 65ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ರಾಜ್ಯೋತ್ಸವದ ಈ ಶುಭ ಅವಸರದಲ್ಲಿ ಬೆಂಗಳೂರಿನ ಸಾಧನಕೇರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಆಯೋಜಿಸಿರುವ ಈ ವಿಶೇಷ ಸುಗಮ ಸಂಗೀತ ಸವಿ ಸಂವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸುಗಮ ಸಂಗೀತ ಒಂದು ಪ್ರಬಲ ಮಾಧ್ಯಮವಾಗಿ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಸಮಾಜವನ್ನು ಆವರಿಸಿಕೊಂಡಿದೆ. ಕವಿಗಳು, ಗಾಯಕರು, ಸಂಗೀತ ಸಂಯೋಜಕರು, ಸಂಘ ಸಂಸ್ಥೆಗಳು ಮಾಧ್ಯಮವನ್ನು ಬಹಳ ಸಮೃದ್ಧವಾಗಿ ಬೆಳೆಸ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ರಸಿಕ ಬಂಧುಗಳಾದ ತಮ್ಮೆಲ್ಲರಿಗೆ ಸುಗಮ ಸಂಗೀತ ಕ್ಷೇತ್ರದ ಬಗ್ಗೆ ಒಂದಷ್ಟು ವಿಸ್ತಾರವಾದ ವಿಚಾರಗಳನ್ನು ತಲುಪಿಸಬೇಕೆಂಬುದು ಸಾಧನಕೇರಿಯ ಉದ್ದೇಶ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಕಾರ್ಯಕ್ರಮ. ಸಂಗೀತ ಸಂಯೋಜಕಿಯಾಗಿ, ಗೀತ ರಚನಾಕಾರರಾಗಿ, ಲೇಖಕಿಯಾಗಿ, ಕೃತಿ ರಚನಾಕಾರರಾಗಿ, ಸಂಶೋಧಕಿಯಾಗಿ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಕ್ರಿಯಾಶೀಲರಾಗಿರುವ ಕರ್ನಾಟಕ ಕಲಾಶ್ರೀ ಡಾಕ್ಟರ್ ಜಯಶ್ರೀ ಅರವಿಂದ್ ಇಂದು ನಮ್ಮೆಲ್ಲರೊಡನೆ ಮಾತುಕತೆಯಲ್ಲಿ ಭಾಗಿಯಾಗುತ್ತಾ ಹಲವು ವಿಷಯಗಳನ್ನು ಚರ್ಚಿಸಲಿದ್ದಾರೆ. ಇಷ್ಟೇ ಇಲ್ಲಿ ಅವರು ಮಾತಾಡುವುದು ಅನ್ನುವಂತಹ ಭಾವನೆ ನಿಮ್ಮಲ್ಲಿದ್ದರೆ, ಅವರು ಹೇಳುವುದನ್ನು ಮಾತ್ರ ನಾವು ಕೇಳಬೇಕೇ ಎಂಬ ಪ್ರಶ್ನೆಯೂ ಕೂಡ ನಿಮ್ಮಲ್ಲಿದ್ದರೆ ಅದಕ್ಕೆ ಉತ್ತರ ಹಾಗಲ್ಲ, ಇದು ಸಂವಾದ ಕಾರ್ಯಕ್ರಮ, ಪ್ರಶ್ನೋತ್ತರ ಕಾರ್ಯಕ್ರಮ. ಹಾಗಾಗಿ ನೀವು ಈ ಸಂವಾದದ ಭಾಗವಾಗಬೇಕು. ನಿಮ್ಮಲ್ಲೂ ಹಲವು ಪ್ರಶ್ನೆಗಳು, ಹಲವು ವಿಚಾರಗಳು ಇರಬಹುದು. ಅವುಗಳಿಗೆ ಜಯಶ್ರೀ ಅಮ್ಮ ಉತ್ತರ ಕೊಡ್ತಾರೆ. ಅದಕ್ಕೆ ನೀವು ಸಾಧನಕೇರಿ ಫೇಸ್ಬುಕ್ ಪೇಜಲ್ಲಿ ಕೂಡ ನೀವು ಪ್ರಶ್ನೆಗಳನ್ನು ಕೇಳ್ಬೋದು. ಅಥವಾ ನೀವು ನೇರವಾಗಿ ಪ್ರಶ್ನೆ ಕೇಳಬೇಕು ಅನ್ನೋದಾದರೆ ನನ್ನ ವಾಟ್ಸಪ್ ನಂಬರ್ ತಗೊಳ್ಳಿ, 9844349464. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 9844349464 ಈ ವಾಟ್ಸಪ್ ನಂಬರ್ಗೆ ನೀವು ಪ್ರಶ್ನೆಗಳನ್ನ ಕೇಳಿದ್ರೆ ಈ ಸಂವಾದ ನೇರ ಪ್ರಸಾರ ಕಾರ್ಯಕ್ರಮದಲ್ಲೇ ಅಮ್ಮ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋರಿದ್ದಾರೆ. ಜಯಶ್ರೀ ಅಮ್ಮ, ಮೊದಲಿಗೆ ನಿಮಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಗೂ ಇವತ್ತಿನ ಸುಗಮ ಸಂಗೀತ ಸವಿ ಸಂವಾದ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯ ಸ್ವಾಗತ ಸಾಧನಕೇರಿಯ ಮುಖಾಂತರ ಮತ್ತು ನಮ್ಮ ಎಲ್ಲ ವೀಕ್ಷಕರ ಪರವಾಗಿ. ಇವತ್ತು ನನಗೂ ಕೂಡ ಒಂಚೂರು ಕುತೂಹಲ ಇದೆ. ಸುಗಮ ಸಂಗೀತವನ್ನ ಮೇಲ್ನೋಟದಲ್ಲಿ ಗಮನಿಸ್ತಾ ಬರೋದು ಒಂದು ಕಡೆ, ಆಳವಾಗಿ ಅದರ ಬಗ್ಗೆ ತಿಳ್ಕೊಳ್ಳೋದು ಒಂದು ಕಡೆ, ಅದಕ್ಕೊಂದು ಅವಕಾಶ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಹಾಗಾಗಿ ಇವತ್ತು ಸಂವಾದದಲ್ಲಿ ನನ್ನ ಮೊದಲ ಪ್ರಶ್ನೆ, ನೀವು ಶಾಸ್ತ್ರೀಯ ಸಂಗೀತದ ಕೌಟುಂಬಿಕ ಹಿನ್ನೆಲೆಯಿಂದ ಬಂದವರು, ಅಭ್ಯಾಸ ಮಾಡಿದವರು ಶಾಸ್ತ್ರೀಯ ಸಂಗೀತವನ್ನು ಕ್ರಮಬದ್ಧವಾಗಿ, ಹಾಗಿದ್ದು ಕೂಡ ಸುಗಮ ಸಂಗೀತ ನಿಮ್ಮನ್ನು ಹೇಗೆ ಆವರಿಸ್ಕೊಳ್ತು, ಇದು ನನ್ನ ಮೊದಲ ಪ್ರಶ್ನೆ ಇವತ್ತಿನ ಸಂವಾದ ಕಾರ್ಯಕ್ರಮದಲ್ಲಿ ನಿಮಗೆ. ನಮಸ್ಕಾರ ಎಲ್ಲ ನನ್ನ ಕಲಾ ಬಂಧುಗಳಿಗೆ ನಮಸ್ಕಾರ. ಇಂತಹ ಒಂದು ಚರ್ಚೆಯನ್ನು ಏರ್ಪಡಿಸಲು ಅವಕಾಶ ಮಾಡಿಕೊಟ್ಟಂತಹ ನನ್ನ ಪ್ರಿಯ ಗೆಳತಿ ವಸುವತ್ಸಲೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಶಾಸ್ತ್ರೀಯ ಸಂಗೀತ ಅದು ಮೂಲವಾಗಿ ಎಲ್ಲ ಸಂಗೀತದ ಬೇರೆ ಶಾಸ್ತ್ರೀಯ ಸಂಗೀತ. ಶಾಸ್ತ್ರೀಯ ಸಂಗೀತದಿಂದ ಅಂದರೆ ಬೇರಿನಿಂದ ಕಾಂಡ, ಅದರಿಂದ ಎಲೆಗಳು, ಅದರಿಂದ ಚಿಗುರು, ಹೂವು, ಹಣ್ಣು, ಅದರ ಫಲ, ಅದರ ಸವಿ, ಅದರ ಸ್ವಾದ, ಅದರ ಪರಿಮಳ ಎಲ್ಲ ಕೂಡ ಬರಕ್ಕೆ ಮುಖ್ಯ ಕಾರಣ ಶಾಸ್ತ್ರೀಯ ಸಂಗೀತ. ಶಾಸ್ತ್ರೀಯ ಸಂಗೀತ ಇಲ್ಲದೆ ಯಾವ ಸಂಗೀತನೂ ಇಲ್ಲ. ಹಾಗಾಗಿ ನಾವು ಯಾರೇ ಸುಗಮ ಸಂಗೀತವನ್ನು ಅಭ್ಯಾಸ ಮಾಡಿದ್ರು ಮೊದಲು ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದ್ರೆ ಮಾತ್ರ ಅವರ ಹಾಡುಗಾರಿಕೆ ಯಶಸ್ವಿಯಾಗತ್ತೆ. ನಾನು ಕಲಿತಿದ್ದು ಕರ್ನಾಟಕ ಶಾಸ್ತ್ರೀಯ ಸಂಗೀತ. ನೀವು ಆಶ್ಚರ್ಯ ಪಡ್ತೀರಾ, ನಾನು ಬಿ ಮ್ಯೂಸಿಕ್ ಮಾಡಿದಾಗ ನನಗೆ ಏನು ಒಂದು ಶಾಸ್ತ್ರೀಯ ಘಟ್ಟ ಸಂಗೀತದ ಒಂದು ಘಟ್ಟ ಏನಿದೆ, ಆ ಘಟ್ಟದ ಒಂದು ಅಂತಿಮ ಒಂದು ಅಂದರೆ ನಾವು ಅಲ್ಲಿಂದ ಮುಂದಕ್ಕೆ ನಮ್ಮ ಮನೋಧರ್ಮವನ್ನು ನಾವು ವೃದ್ಧಿ ಮಾಡ್ಕೋಬೇಕು. ಅಂತಹ ನಮಗೆ ರಾಗತಾನ ಪಲ್ಲವಿ, ಅಟ್ಟತಾಳ ವರ್ಣ, ಇಷ್ಟು ಕೀರ್ತಿಗಳು, ವಿಳಂಬ ಕಾಲದ ಕೀರ್ತಿಗಳು, ತಿಲ್ಲಾನಗಳು, ಜಾವಳಿಗಳು, ಪದ ಎಲ್ಲ ಇತ್ತು ನಮಗೆ, ದರು ಎಲ್ಲ ಇತ್ತು. ನೀವು ಡ್ಯಾನ್ಸ್ ಮಾಡ್ತೀರಲ್ಲ, ಎಲ್ಲ ಇತ್ತು ನಮಗೆ. ಅಂದರೆ ಶಾಸ್ತ್ರೀಯ ಸಂಗೀತದ ವಿವಿಧ ಪ್ರಕಾರಗಳು ಯಾವುದನ್ನು ನಾವು ಕಲಿತರೆ ನಮಗೆ ಅದರಿಂದ ಉಪಯೋಗ ಆಗುತ್ತೆ ಅಂತಹ ಎಲ್ಲ ಪ್ರಕಾರಗಳನ್ನು ನಾನು ಅಭ್ಯಾಸ ಮಾಡಿದೆ. ಅದು ಮಾಡಿ ಆದರೆ ನಾನು ಇನ್ನೊಂದು ಏನು ಇಷ್ಟ ಆಯಿತು ಅಂದರೆ ನಾನು ಕೇಳಿದ್ದೆಲ್ಲ ಹಿಂದೂಸ್ತಾನಿ ಸಂಗೀತ, ಅಭ್ಯಾಸ ಮಾಡಿದ್ದು ಕರ್ನಾಟಕ ಕಲಿತಿದ್ದೆಲ್ಲ ಕರ್ನಾಟಕ, ಕೇಳಿದ್ದೆಲ್ಲ ಹಿಂದೂಸ್ತಾನಿ, ಹಾಡಿದ್ದೆಲ್ಲ ಜನಪದ ಸಂಗೀತ.
ಜನಪದ ಸಂಗೀತ ಶಾಸ್ತ್ರೀಯ ಸಂಗೀತಕ್ಕಿಂತ ಹಿಂದಿನದು. ಅಂದರೆ ಅದು ತಾಯಿ ತಾಯಿ ಬೇರಿನ ಇನ್ನೂ ಒಳಗಿರುವಂಥ ಒಂದು ಫಲವತ್ತಾದಂಥ ಒಂದು ಮರು ಒಂದು ಭೂಮಿ, ಒಂದು ಫಲವತ್ತಾದ ಸಮೃದ್ಧಿಯಾದ ಭೂಮಿ ಅನ್ನೋಕ್ಕೆ ನಾವು ಜನಪದ ಸಂಗೀತ ಅಂತ ಹೇಳ್ತೀವಿ. ಜನಪದ ಸಂಗೀತದ ಪ್ರತಿಯೊಂದು ಹಾಡು ಕೂಡ ನಾನು ಇಂಥದೇ ರಾಗ ಅಂತ ಹೇಳ್ತೀನಿ. ಅಷ್ಟು ಮಟ್ಟಿಗೆ ಅವ್ರು ರಾಗಾಧಾರಿತವೇ ಆಗಿದೆ. ನಿಮಗೆಲ್ಲೂ ಕೂಡ ಅನ್ಯ ಸ್ವರಗಳು ಕೂಡ ಬರೋಲ್ಲ, ಅನ್ಯ ಸ್ವರ ಬಂದರೂ ಕೂಡ ಅದಕ್ಕೆ ಪೂರಕವಾಗಿರುತ್ತೆ ವನಃ ಅದು ಅನ್ಯ ಅಂತಾಗಲಿ ಬೇರೆ ಅದು ಅಟ್ಯಾಚ್ಡ್ ಆಗಿದೆ ಅಂತ ನಿಮ್ಮ ಅದು ಡಿಟ್ಯಾಚ್ ಅಂತ ಗೊತ್ತು ಅನ್ಸೋದೇ ಇಲ್ಲ. ಬಟ್ ನಾನು ಬರೆದಿದ್ದೆಲ್ಲ ನನಗೆ ಅವಕಾಶ ಸಿಕ್ಕಿದ್ದೆಲ್ಲ ಭಕ್ತಿ ಸಂಗೀತ ಸಂಬಂಧಪಟ್ಟಿದ್ದು. ಹಾಗಾಗಿ ಈ ನನಗೆ ಈ ಸುಗಮ ಸಂಗೀತದಲ್ಲಿ ಎಲ್ಲವೂ ಕೂಡ ಹೋಗ್ತಾ ಇರತ್ತೆ. ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಸುಗಮ ಸಂಗೀತ ಇದೆಯಲ್ಲ, ಆ ಸಂಗೀತಕ್ಕೆ ಸುಗಮ ಅನ್ನೋದು ಒಂದು ಗುಣವಾಚಕ. ಸಂಗೀತಕ್ಕೆ ಒಂದು ಗುಣವಾಚಕ ಸಂಗೀತ ಅನ್ನೋದು ಎಲ್ಲ ಒಂದೇ, ಸಂಗೀತ ಅನ್ನೋದು ಎಲ್ಲ ಒಂದೇ, ಅದು ಸುಗಮ ಅನ್ನೋದು ಗುಣವಾಚಕ. ಅದು ಹೇಗೆ ಗುಣವಾಚಕ ಆಯ್ತು ಅನ್ನೋದನ್ನ ನಾವು ಒಂದೇ ಮಾತಾಡ್ಕೊಂಡು ಹೋಗೋಣ. ಗಾಯನ ಮಾಡ್ಬೋದು ಸಾಮಾನ್ಯವಾಗಿ ಯಾರೇ ಸಂಗೀತವನ್ನು ಅಭ್ಯಾಸ ಮಾಡಿದ್ರು ಕೂಡ, ಅದರಲ್ಲೂ ಹೆಣ್ಣು ಮಕ್ಕಳು ಸಂಗೀತವನ್ನು ಅಭ್ಯಾಸ ಮಾಡಿದ್ರೆ ವೇದಿಕೆ ಮೇಲೆ ಕಚೇರಿಗಳನ್ನು ಕೊಡಬೇಕು, ಹಾಡಬೇಕು ಅನ್ನುವಂತಹ ಉತ್ಸಾಹ ಜಾಸ್ತಿ ಇರುತ್ತೆ, ಅದ್ರ ಕಡೆನೇ ಅವ್ರ ಗಮನ ಇರುತ್ತೆ. ಆದರೆ ನೀವು ಎಲ್ಲ ವಿಚಾರದಲ್ಲೂ ವಿಭಿನ್ನವಾಗಿ ಯೋಚನೆ ಮಾಡ್ತೀರಾ. ಈ ಸಂಗೀತದ ವಿಚಾರದಲ್ಲೂ ಅಷ್ಟೇನೆ, ನನಗೆ ತಿಳಿದ ಮಟ್ಟಿಗೆ ನೀವು ಕಚೇರಿಗಳು ಮಾಡಿದ್ದು ಕಡಿಮೆ, ನಿಮ್ಮ ಗಮನ ಹೋದದ್ದು ಸಂಗೀತ ಸಂಯೋಜನೆಯ ಕಡೆ, ಯಾಕೆ ಹಾಗಾಯಿತು? ನಾನು ಬೆಂಗಳೂರಿಗೆ ಬಂದಿದ್ದು 1981-82 ಅದಕ್ಕೂ ಮುಂಚೆ ನಾನು ಕಾಲೇಜಲ್ಲಿ ಬಿಎಂಎಸ್ಗೆ ಓದ್ತಾ ಇದ್ದಾಗ ನಾನು ಕಾರ್ಯಕ್ರಮ ಕೊಡ್ತಾ ಇದ್ವಿ. ಅವಾಗೆಲ್ಲ ನಮಗೆ ಅವಾಗ ಏನಂದರೆ ಯಾವ ಸಂಘ ಸಂಸ್ಥೆಗಳು ಅಂತೇನು ಇರಲಿಲ್ಲ. ನಮ್ಮ ಕಾಲೇಜಿಂದ ನಮಗೆ ಬೇರೆ ಕಡೆ ಕಳಿಸೋರು, ಮೈಸೂರು ಯೂನಿವರ್ಸಿಟಿ ನಾವು ಓದಿದ್ದು, ಬೇರೆ ಕಡೆ ಕಳಿಸೋರು ನಾವು ಪ್ರೋಗ್ರಾಮ್ ಮಾಡಿಕೊಡ್ತಾ ಇದ್ವಿ. ನಾನು 82-81 ನನ್ನ ಮದುವೆ ಆಯಿತು. ಮದುವೆ ಆಗಿ ಬಂದ ತಕ್ಷಣ ನನ್ನ ಜವಾಬ್ದಾರಿಗಳೆಲ್ಲ ನನಗೆ ಬದಲಾಗ್ತಾ ಹೋಯಿತು. ಒಂದು ಸಂಸಾರ, ಆಮೇಲೆ ಅರವಿಂದ್ ಅವರು ನಾವು ಯಾವ ಸ್ಟುಡಿಯೋ ಮಾಡಿದ್ವೋ ಹಾಗೆ ಸ್ಟುಡಿಯೋ ಆದ ತಕ್ಷಣ ನಮಗೆ ನಮ್ಮ ಒಂದು ಕುದುರೆನ ಕಣ್ಣು ಕಟ್ಟಿ ಕರ್ಕೊಂಡು ಹೋಗ್ತಾರಲ್ಲ, ಹಾಗೆ ನಮ್ಮ ಎಲ್ಲ ಗಮನ ಕೂಡ ಸ್ಟುಡಿಯೋ ಮೇಲೆ ಹೋಯಿತು. ನನಗೆ ಸಮಯನೂ ಇರಲಿಲ್ಲ, ಆದರೆ ನನ್ನೊಳಗಿರೋಂಥ ಆಸೆ ಇತ್ತು. ನನಗೆ ನಾನೊಬ್ಬ ಒಳ್ಳೆಯ ಒಂದು ಗಾಯಕಿ ಆಗಬೇಕು ಅನ್ನೋ ಒಂದು ಆಸೆ ಇತ್ತು. ಆದರೆ ನನಗೆ ಹಾಡೋಕ್ಕೆ ಸಾಧನೆ ಮಾಡೋಕ್ಕೆ ನನಗೆ ಅವಕಾಶ ಇಲ್ಲ. ನನಗೆಷ್ಟು ನಾನು ನನ್ನ ಮನಸ್ಸಿಗೆ ನಾನು ಪ್ರಾಮಾಣಿಕಳು ಅಂದರೆ ಸಾಧನೆ ಮಾಡದೆ ಸ್ಟೇಜಿಗೆ ಹೋಗಬಾರ್ದು. ಸಾಧನೆ ಮಾಡಿದೆ ಅಂದರೆ ನಾವು ಅಡುಗೆ ಚೆನ್ನಾಗಿ ಮಾಡಿದ್ರೆ ಊಟ ಮಾಡ್ಬೋದು, ಏನು ಮಾಡಿದೆ ಸಾಮಾನುಗಳು ತಂದು ಇಟ್ಕೊಂಬಿಟ್ಟು ಕಟ್ಟೆ ಮೇಲೆ ಇಟ್ಕೊಂಡ್ಬಿಟ್ರೆ ಊಟ ಮಾಡೋಕ್ಕೆ ಹೆಂಗೆ ಸಾಧ್ಯ? ಹಾಗೆ ಸಾಧನೆ ಅನ್ನೋದು ಇದೆಲ್ಲರ ಒಂದು ಮಿಳಿತ, ಸಾಧನೆ ಮಾಡಿದ್ರೆ ಹೋಗ್ಬಾರ್ದು ಅಂತ ನನಗೆ ನನ್ನ ಬಗ್ಗೆನೇ ನಾನೇ ವಿಮರ್ಶೆ ಮಾಡ್ಕೋತಾ ಇದ್ದೆ. ನನಗೆ ನನ್ನ ತಪ್ಪುಗಳು ಗೊತ್ತಿತ್ತು, ನನಗೇನು ಗೊತ್ತಿಲ್ಲ ಅನ್ನೋದು ನಂಗೆ ಗೊತ್ತಿತ್ತು ಅಂತ SPB ಹೇಳ್ತಾ ಇದ್ದೆ. ಅಂದರೆ ಪಾಪ ಅದೇ ಥರ ಅದಕ್ಕೂ ಮುಂಚೆ SPB ಹೇಳೋಕ್ಕೆ ಮುಂಚೆ ನನಗೆ ಗೊತ್ತಿತ್ತು, ನಾನೇನು ಅವ್ರನ್ನ ಭೇಟಿ ಮಾಡೋಕೆ ಮುಂಚೆನೇ ನನಗೆ ಗೊತ್ತಿತ್ತು ನನಗೇನು ಸಾಧ್ಯ. ನಾನು ಸಾಧನೆ ಮಾಡಿದ್ಮೇಲೆ ಯಾಕೆ ನಾನು ಸ್ಟೇಜ್ಗೆ ಹೋಗ್ಬಿಟ್ಟು ಜನಕ್ಕೆ ಯಾಕೆ ಮೋಸ ಮಾಡಬೇಕು? ಅವರ ಒಂದು ಅಮೂಲ್ಯವಾದಂಥ ಸಮಯವನ್ನು ಯಾಕೆ ನನ್ನ ಹಾಡಿಗೆ ಹಾಡ್ತೀನೋ ಏನು ಹಾಡ್ತೀನೋ ನನ್ನ ಹಾಡು ಯಾಕೆ ಕೇಳೋದು? ಪಾಪ ಅವರ ಸಮಯನ ಅವ್ರು ಮೀಸಲಾಗಿಸ್ಬೇಕು, ಬೇಡ ಅಂತ ಬಿಟ್ಟೆ. ಆದರೆ ನನ್ನ ಮನಸ್ಸಲ್ಲಿದ್ದಂತಹ ಒಂದು ಗಾಯಕಿ ಅನ್ನೋ ಒಂದು ಪರ್ಸನಾಲಿಟಿ ಇತ್ತಲ್ಲ, ಒಂದು ವ್ಯಕ್ತಿತ್ವ ಅದು ನಾನು ಬಿಡಲಿಲ್ಲ. ನಾನು ಚಿಕ್ಕ ವಯಸ್ಸಿಂದ ಕೂತ್ರೆ ನಿಂತರೆ ಹಾಡ್ತಾ ಇದ್ದೆ. ನನಗೆ ಗೊತ್ತಿರೋ ಮಟ್ಟಿಗೆ ನಾನು 3-4 ಮಗು ಆದಾಗಲೂ ಕೂಡ ನಮ್ಮ ತಾಯಿ ಪಕ್ಕದ ಮನೆಗೆ ನೀರು ಸೇದಕ್ಕೆ ಹೋಗೋರು. ಆವಾಗ ನಾನು ಒಂದು ಚಾಪೆ ಮೇಲೆ ಹೊಲ್ಕೊಳ್ತಾ ಇದ್ದೆ. ಆವಾಗಲೇ ನನಗೆ ಎಷ್ಟು ನೆನಪಂದರೆ ನನ್ನ ಪಾಡನ್ನ ಹಾಡ್ಕೊತಾ ಇದ್ದೆ, ಏನೋ ಹಾಡ್ಕೊತಾ ಇದ್ದೆ. ಹಾಗಾಗಿ ನಾನು ಹಾಡುವಂತಹ ಒಂದು ನನ್ನಲ್ಲಿ ಒಂದು ಒಂದು ವ್ಯಕ್ತಿತ್ವ ಇತ್ತಲ್ಲ, ಅದನ್ನು ಬಿಡೋಕ್ಕಾಗಲಿಲ್ಲ. ಹುಟ್ಟುಗುಣ ಅಂತಲ್ಲ ಹಾಗೆ ಅದನ್ನು ಎಲ್ಲಿ ಹೇಗೆ ನಾನು ಮಾಡ್ಕೊಳ್ಳೋದು ಅನ್ಸ. ಆಗ ನಾನು ಕಂಪೋಸಿಂಗ್ ಶುರು ಮಾಡಿದೆ, ಹಾಡು ಬರೆಯ ಶುರು ಮಾಡಿದೆ. ಹಾಗಾಗಿ ಹಾಡು ಬರೆಯಕ್ಕೆ ಆಗ ನಾನು ಶುರು ಮಾಡಿದೆ. ಅಂದ್ರೆ ಗೀತ ಸಂಯೋಜನೆ ಮತ್ತೆ ಸಾಹಿತ್ಯ ರಚನೆ ಇದೆಲ್ಲ ಅವಾಗ ದುಡಿಸ್ಕೊಂಡು. ಅಂದ್ರೆ ನೀವು ಹೇಳೋ ಪ್ರಕಾರ ನಿಮ್ಮ ಕುಟುಂಬದ ಜವಾಬ್ದಾರಿಗಳ ಮಧ್ಯೆ ನಿರಂತರವಾಗಿ ಅಭ್ಯಾಸ ಮಾಡೋಕೆ ಅವಕಾಶ ಸಿಗದೆ ಇದ್ದಿದ್ರಿಂದ ಕಚೇರಿಗಳು ಮಾಡೋದು ಬೇಡ ಅಂತ ನೀವೇ ತೀರ್ಮಾನ ಮಾಡ್ಕೊಂಡಿದ್ದೀರಿ. ಆದ್ರೆ ನಿಮ್ಮ ಒಳಗಡೆ ಇರುವಂತಹ ಸಂಗೀತ ಕಲಾವಿದೆಯನ್ನ ದುಡಿಸ್ಕೊಳ್ಳೋಕೆ ಸಂಗೀತ ಸಂಯೋಜನೆ ಮತ್ತು ಗೀತ ರಚನೆ ಈ ಭಾಗವನ್ನ ಆಯ್ಕೆ ಮಾಡ್ಕೊಂಡ್ರಿ. ಆಮೇಲೆ ನೀವು ಸುಗಮ ಸಂಗೀತದ ಬಗ್ಗೆ ಸಾಕಷ್ಟು ಮೌಲಿಕವಾದಂತಹ ಲೇಖನಗಳನ್ನ ಬರೆದಿದ್ದೀರಿ, ಕಾರ್ಯಾಗಾರಗಳನ್ನ ನಡೆಸ್ಕೊಟ್ಟಿದ್ದೀರಿ, ಆಮೇಲೆ ಭಾಷಣಗಳನ್ನ ಮಾಡ್ತೀರಿ. ಇದೆಲ್ಲ ಹೇಗೆ ವಿಚಾರಗಳ ಸಂಗ್ರಹ ನಿಮಗೆ ಸಾಧ್ಯ ಆಗಿತ್ತು ಅಂತ? ಯಾಕೆಂದ್ರೆ ಒಂದು ಕಾರ್ಯಾಗಾರ ನಡೆಸೋದು ಅಥವಾ ಒಂದು ಯೂನಿವರ್ಸಿಟಿ ಹಂತದಲ್ಲಿ ನೀವು ಒಂದು ವಿಚಾರವನ್ನ ಮಂಡನೆ ಮಾಡೋದಿದೆಯಲ್ಲ, ಅದಕ್ಕೆ ಸಾಕಷ್ಟು ತಾಲೀಮು ಬೇಕಾಗತ್ತೆ, ವಿಷಯ ಸಂಗ್ರಹಣೆ ಬೇಕಾಗತ್ತೆ, ಅದೆಲ್ಲ ಹೇಗೆ ಆಯ್ತು? ಅದೇ ಹೇಳದ್ನಲ್ಲ, ನನ್ನೆ ನಾನು BMusic ಮಾಡಿ ಕನ್ನಡ MA ಮಾಡಿದೆ. ಆಮೇಲೆ ಕನ್ನಡ MA ನಾನು ಜಾನಪದ ಐಚ್ಛಿಕವಾಗಿ ತಗೊಂಡಿದ್ದೆ. ನನಗೆ ಚಿಕ್ಕ ವಯಸ್ಸಿಂದ ಜಾನಪದ ಹಾಡುಗಳು ತುಂಬ ಇಷ್ಟ.
ಆಮೇಲೆ ಎಂ ಫಿಲ್ ಮಾಡಿದೆ ಮದ್ರಾಸಲ್ಲಿ, ಅದು ಗೀತ ರೂಪಕ ಗೀತ ನಾಟಕದ ಬಗ್ಗೆ ಎಂ ಫಿಲ್ ಮಾಡಿದೆ. ನಂದರೆ ಸಾಹಿತ್ಯವನ್ನು ಓದ್ಕೊಂಡಿದ್ನಲ್ಲ, ಸಾಹಿತ್ಯ ಓದ್ತು ನನ್ನಲ್ಲಿ ಹೆಂಗೆ ಅಂದರೆ ಒಂದ್ಸಲ ಸಾಹಿತ್ಯ ಎಳೆಯುತ್ತೆ ನನ್ನ, ಇನ್ನೊಂದ್ಸಲ ಸಂಗೀತ ಎಳೆಯುತ್ತೆ, ಹಾಗೆ ಎರಡು ಬಂಡಿಗಳ ನಾನು ಸವಾರಿ ಮಾಡ್ತಾ ಇದ್ದೆ. ಆ ಸಾಹಿತ್ಯದ ಒಂದು ನನಗೆ ಒಳಗೆ ಒಂದು ಇತ್ತಲ್ಲ ಸಾಹಿತ್ಯದ, ನಾನು ವಿದ್ಯಾರ್ಥಿ, ಇವತ್ತು ವಿದ್ಯಾರ್ಥಿನಿ, ವಿದ್ಯಾರ್ಥಿ ಆಗಿದ್ದರಿಂದ ನನಗೆ ಅದು ಕೂಡ ನನಗೂ ನನ್ನ ಅರಿವಿಗೆ ಬರೆದ ಹಾಗೆ ಅದು ಮುಂದಕ್ಕೆ ಹೋಗ್ಬೋದು. ಆಮೇಲೆ ಮುಖ್ಯವಾಗಿ ಹೇಳಿದರೆ ನಾನು ವಿಜಯಮ್ಮನ ಈ ಸಮಯದಲ್ಲಿ ನಾನು ನೆನೆಸ್ಕೋಬೇಕು, ಮಹಾನ್ ಭವೆ. ನಾನು ಸಂಸಾರದ ತೊಡಗಿ ಹೋಗಿ ಬರೀಕ್ ಆಗ್ತಾನೆ ಇರಲಿಲ್ಲ ಲೇಖನಗಳ, ವಿಜಯಮ್ಮ ಒತ್ತಾಯ ಮಾಡಿ ಬರ್ತಾರೆ. ಮೊದಲು ನಾನು ಬಂದು ಲೇಖನ ಬರ್ಕೊಟ್ಟಿದ್ದು ನಾನು ಮದುವೆ ಆದಮೇಲೆ ವಿಜಯಮ್ಮಂಗೆ, ಅದಕ್ಕೆ ಮುಂಚೆ ನಾನು ಯೂನಿವರ್ಸಿಟಿಗೆಲ್ಲ ಬರ್ಕೊಟ್ಟಿದ್ದೆ, ಅಲ್ಲಿ ನನ್ನ ಗಂಗೋತ್ರಿ ಹೇಳಿದ್ದಾರೆ. ಆಮೇಲೆ ಮದ್ರಾಸಲ್ಲೂ ಬರ್ಕೊಟ್ಟಿದ್ದೆ. ಆವಾಗ ಇವರು ಸುಗಮ ಸಂಗೀತದ ಬಗ್ಗೆ ಎಲ್ಲ ಸುಮಾರು ಲೇಖನಗಳು, ಚರ್ಚೆಗಳು, ಪ್ರಶ್ನೋತ್ತರಗಳು, ಅದಕ್ಕೆಲ್ಲ ವಿಜಯಮ್ಮ ನಮ್ಗೆ ಹೇಳೋರು, ಆಯ್ತೊಂದು ಲೇಖನ ಬರೀ ಬರಿ ಅಂತ ಹೇಳೋರು. ಅವ್ರಿಗೆ ಹೆದರ್ಕೊಂಡು ಹೆದರ್ಕೊಂಡು ಅವ್ರ ಪರೀಕ್ಷೆ ಶುರು ಮಾಡಿದೆ, ಅದು ಮುಂದುವರ್ಕೊಂಡು ಮುಂದುವರ್ಕೊಂಡು ಹೋಗ್ತೀವಿ. ವಿಜಯಮ್ಮನಿಗೆ ಒಂದು ದೊಡ್ಡ ನಮಸ್ಕಾರ ಹೇಳ್ಬೇಕು ನಾವು. ವೀಕ್ಷಕರೇ, ನಾನು ಈ ಪ್ರಶ್ನೆಗಳನ್ನೆಲ್ಲ ಯಾಕೆ ಜಯಶ್ರೀ ಮೇಡಮ್ ಅವ್ರ ಹತ್ರ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಒಬ್ಬ ಕಲಾವಿದೆಯನ್ನ ನಾವು ಒಂದು ಯಾವುದಾದ್ರೂ ಪ್ರಕಾರದಲ್ಲಿ ಕಾಣ್ತಾ ಇರ್ತೀವಿ, ಗೌರವಿಸ್ತಾ ಇರ್ತೀವಿ, ಎಲ್ಲಾ ಸರಿ. ಆದ್ರೆ ಆ ಗೌರವದ ಸ್ಥಾನವನ್ನ ಒಬ್ಬ ಕಲಾವಿದರು ಪಡ್ಕೋಬೇಕು ಅಂತ ಅಂದ್ರೆ ಅದರ ಹಿಂದಿನ ಕೃಷಿ ಏನಿರುತ್ತೆ ಅದು ತಿಳ್ಕೊಬೇಕಾಗಿರುವಂತಹದ್ದು ನಮಗೆ ಅವಶ್ಯಕ ಅಂತ ನಾನು ಭಾವಿಸಿದ್ದೇನೆ. ಯಾಕೆಂದ್ರೆ ಎಷ್ಟೋ ಜನ ಯುವ ಕಲಾವಿದರು ಮಾಧ್ಯಮಕ್ಕೆ ಬರ್ತಾ ಇದ್ದೀರಿ, ಹಾಗಾಗಿ ನಿಮ್ಮ ಪಯಣದ ಹಾದಿ ಹೇಗಿದೆ, ನಿಮ್ಮ ಸಾಧನೆಯ ಹಾದಿ ಹೇಗಿದೆ, ಈ ಸಾಧಕರ ಸಾಧನೆಗಳು ನಿಮಗೆ ಪ್ರೇರೇಪಣೆ ಆಗ್ಬೋದಾ, ಆ ಒಂದು ಉದ್ದೇಶವನ್ನ ಮನಸ್ಸಿನಲ್ಲಿಟ್ಕೊಂಡು ನಾನು ಈ ಪ್ರಶ್ನೆಗಳನ್ನ ಕೇಳಿ ಜಯಶ್ರೀ ಅಮ್ಮ ಅವರಿಂದ ಅವರ ಕೆಲಸ ಕಾರ್ಯಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಒಂದು ಉದ್ದೇಶ ಅಷ್ಟೇನೆ. ನಾನು ಪ್ರಶ್ನೋತ್ತರವನ್ನ ಮುಂದುವರಿಸ್ತಾ ಇದ್ದೇನೆ. ಅಮ್ಮ, ನಿಮ್ಮ ಪಿ ಎಚ್ ಡಿ ವಿಚಾರದ ಬಗ್ಗೆ ಮಾತಾಡಬೇಕು. ಒಂದ್ಸಾರಿ ನೀವು ಪಿ ಎಚ್ ಡಿ ಮಾಡ್ತಾ ಇದ್ದೀರಿ ಅಂತ ಅಂದಾಗ ಒಂದು ಗೊಂದಲ ನನ್ನಲ್ಲೇ ಇತ್ತು. ಸುಗಮ ಸಂಗೀತ ನಾನು ಸರಿನೋ ತಪ್ಪೋ ಗೊತ್ತಿಲ್ಲ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಪ್ರವರ್ಧಮಾನಕ್ಕೆ ಬರ್ತಾ ಇರುವಂತಹ ಒಂದು ಮಾಧ್ಯಮ. ಆದರೆ ಅಂತಹ ಮಾಧ್ಯಮದ ಬಗ್ಗೆ ಸಂಶೋಧನೆ ಅಂತ ಹೇಳಿದ್ರೆ ಏನು ವಿಚಾರ ಇರುತ್ತೆ ಅನ್ನುವಂತಹ ಒಂದು ಕುತೂಹಲ ಇತ್ತು. ಆದರೆ ನೀವು ಅದಕ್ಕೆ ತೊಡಕೊಂಡದ್ದು ಮತ್ತು ನೀವು ಅದಕ್ಕೆ ತಗೊಂಡಂತಹ ಸಮಯ, ಆಮೇಲೆ ನಿಮ್ಮ ಪಿ ಎಚ್ ಡಿ ಪ್ರಬಂಧವನ್ನು ಮಂಡನೆ ಮಾಡಿದಾಗ ಅದಕ್ಕೆ ಚರ್ಚೆಯಲ್ಲಿ ಭಾಗವಹಿಸಿದಂತಹ ಕೆಲವರು ವಿಷಯ ತಜ್ಞರ ಜೊತೆ ನಾನು ಮಾತಾಡುವಾಗ ಪ್ರಸ್ತಾಪವಾದಂತಹ ವಿಚಾರ ಇವೆಲ್ಲ ಕಂಡಾಗ ಎಷ್ಟೊಂದು ವಿಸ್ತಾರವಾಗಿ ಹರಡ್ಕೊಂಡಿದೆಯಲ್ಲ ಅಂತ ಅನ್ನಿಸ್ತು ನನಗೆ. ಹಾಗಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ಹೇಗೆ ನೀವು ಅಧ್ಯಯನ ಮಾಡಬೇಕು ಅಂತ ಹೇಗೆ ಅನ್ನಿಸ್ತು ನಿಮಗೆ? ಅದು ಕನ್ನಡ ವಿಶ್ವವಿದ್ಯಾಲಯದಂತಹ ಒಂದು ಒಂದು ಗೌರವದ ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ತಗೊಳ್ಳೋದು, ಆಮೇಲೆ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಆ ಸಾಧನೆ ಮಾಡಿದಂತಹ ಮೊದಲ ಕಲಾವಿದೆ ನೀವು, ಇವೆಲ್ಲ ನಮಗೆ ಹೆಮ್ಮೆ. ನಿಮಗದೆಲ್ಲ ಸರಳವಾಗಿ ಆಗೋಗ್ಬಿಟ್ಟಿರ್ಬೋದು, ಆದರೆ ನಮಗೆ ಹೆಮ್ಮೆ. ಈ ಒಂದು ಪ್ರಯಾಣದ ಕುರಿತು ಒಂದಷ್ಟು ಮಾಹಿತಿ ನಮಗೆ ಕೊಡ್ಬೋದಾ? ನಾನು ಅದೇ ಮೂಲತಃ ಸಾಹಿತ್ಯದ ವಿದ್ಯಾರ್ಥಿ. ನನಗೆ ಸಾಹಿತ್ಯನೇ ಹೇಳ್ತಾ ಇತ್ತು. ನಾವು ಓದಿದಂತಹ ಕಾವ್ಯ ಕವಿತೆಗಳು ಎಲ್ಲ ಕಾವ್ಯಗಳು, ಈಗ ನಾನೇ ನಮಗೆ ಅದಕ್ಕೆ ಪಂಪನಿಂದ ಹಿಡಿದು ಹೊಸಗನ್ನಡ ತನಕ ನಾವು ಓದಿದ್ವಿ. ಅದರಲ್ಲಿ ಲಯಗಳು ಅದೆಲ್ಲ ಓದಿದ್ವಿ. ಆಮೇಲೆ ನನಗೆ ಅನಿಸು, ನಾನು ಫಸ್ಟು ನಾವು ಸೆಲೆಕ್ಟ್ ಮಾಡಿದ್ದು ಹಾಡುಗಬ್ಬಗಳ ಬಗ್ಗೆ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಹಾಡುಗಬ್ಬಗಳು ಮಾಡೋಣ ಅಂಥೇಳಿ ಅದಕ್ಕೊಂದು ಸಿನಾಪ್ಸಿಸ್ ಎಲ್ಲ ರೆಡಿ ಮಾಡಿದ್ದೆ. ಆಮೇಲೆ ನನಗೆ ಅನಿಸ್ತು, ಈಗ ಎಷ್ಟೊಂದು ಜನ ಪಿ ಎಚ್ ಡಿ ಮಾಡಿ ಮಾಡಿ ಸಾವಿರಾರು ಜನ ಮಾಡಿ ಲೈಬ್ರರಿಲಿ ಬುಕ್ಸ್ ಇಟ್ಟಿದ್ದಾರೆ, ಅದು ಯಾವುದು ಕೂಡ ಅದನ್ನು ಅದು ನಮಗೆ ಜೀವನಕ್ಕೆ ಬೇಕಾಗಲ್ಲ ಅಂತಹ ಯಾವುದೋ ಮಾಡಿದ್ದಾರೆ. ಯಾವುದೋ ಈಗ ಸಂಸ್ಕೃತ ಗ್ರಂಥಗಳು ಮಾಡಿದ್ದು, ಕಾವ್ಯದ ಬಗ್ಗೆ ಏನೋ ಮಾಡಿರ್ತಾರೆ. ಪಂಪನ ಕಾವ್ಯನ ಯೋಜನೆ ಈಗ ನಾವು ಹೇಳ್ಬೋದಾದ್ರೆ ನಮ್ಮ ದೈನಂದಿಕವಾಗಿ ನಮ್ಗೆ ಅದು ಬಳಸೋಕ್ಕೆ ನಮಗೆ ಏನು ನಮ್ಗೆ ಅದರಿಂದ ನಮ್ಗೇನು ಸಿಗಲ್ಲ. ಹಾಗಾಗಿ ದಿನನಿತ್ಯ ನಮ್ಮ ಜೀವನ ಜೊತೆಗೆ ಇರುವಂತಹ ಒಂದು ಒಂದು ಯಾಕೆ ಒಂದು ವಿಷಯವನ್ನು ಆರಿಸ್ಕೋಬಾರ್ದು ಅಂತ ನನಗೆ ಅನಿಸ್ತು. ಆಗ ನಾನು ಅದನ್ನು ಚೇಂಜ್ ಮಾಡಿದೆ. ಹಾಡುಗಬ್ಬಳು ಬದಲಾಗಿ ಸುಗಮ ಸಂಗೀತ ಬಗ್ಗೆ ಏನು ತುಂಬ ಚರ್ಚೆ ಇತ್ತು, ಯಾವುದು ಸುಗಮ ಸಂಗೀತ, ಅದು ಹೇಗಿರಬೇಕು, ಅದಕ್ಕೇನು ಒಂದು ಯಾರಿಗೂ ಒಂದು ಅದಕ್ಕೂ ಇಂಥ ಇದು ಮಿಥ್ಯಂ ಅಂತ ಯಾರು ಹೇಳ್ತಾ ಇರಲಿಲ್ಲ. ನಂಗೆ ಅದ್ರ ಬಗ್ಗೆ ಸಂಶೋಧನೆ ಮಾಡಬೇಕು, ಯಾವ ಸುಗಮ ಸಂಗೀತ ಹೇಗೆ, ಅದರ ಸ್ಟ್ರಕ್ಚರ್ ಏನು, ಅದು ಎಲ್ಲಿಂದ ಹೊರಟು ಅದು ಹೇಗಿದೆ, ಅದು ಹೇಗಿರಬೇಕು, ಜನಕ್ಕೆ ಯಾಕೆ ಇಷ್ಟ ಆಗುತ್ತೆ, ಮತ್ತು ಹೇಗೋ ಸಾಹಿತ್ಯ ಅನ್ನೋದು ಸಾಹಿತ್ಯವು ನಮ್ಗೆ ಹಿತವನ್ನು ಕೊಡುವಂತಹ ಇದು ಇದು ನಮಗೆ ಸಂತೋಷ ಕೊಡುವಂಥದ್ದು. ಹಾಗೆ ಇದೆರಡೊಂದು ಇರುವಂತಹ ಈ ಒಂದು ಕಲೆ ನಮ್ಮ ಜೀವನಕ್ಕೆ ವಿಶೇಷವಾದಂತಹ ಒಂದು ಬೆಳಕನ್ನು ಬೀರುತ್ತಲ್ಲ, ಇದ್ರ ಬಗ್ಗೆ ಮಾಡಬೇಕು ನನಗೆ ಆಸೆ ಆಯಿತು. ಹಾಗಾಗಿ ಸುಗಮ ಸಂಗೀತದ ಬಗ್ಗೆ ನಮ್ಮ ಬದುಕಿನ ಜೊತೆ ನಾವು ಬರೆಯುವಂತಹ ಗ್ರಂಥ ನಮ್ಮ ಬದುಕಿಗೆ ಅದು ಬೇಕು, ಅದು ಅಗತ್ಯ, ಅದು ಉಪಯೋಗ ಪ್ರಸ್ತುತ ಅದಕ್ಕೆ ಉಪಯೋಗ ಆಗಬೇಕು. ಈಗ ಯಾವುದೋ ಒಂದು ರನ್ನನ ಪುರಾಣ ಬಗ್ಗೆ ಜನನ ಪುರಾಣ ಬಗ್ಗೆ ಎಷ್ಟು ಜನ ಮಾಡಿದ್ದಾರೆ, ಆದರೆ ಅದೆಲ್ಲ ಲೈಬ್ರರಿಲೇ ಇರುತ್ತೆ. ನನಗೆ ನಾನು ದಿವಸ ಅದನ್ನು ಓದೋ ಥರ ಆಗಬೇಕು, ಅದರಿಂದ ಬೇರೆಯವರಿಗೆ ಕೊಡು ಕೊಡುಗೆ ಇರಬೇಕು, ಹಾಗೆ ಇರಬೇಕು ಅಂತ ಸುಗಮ ಸಂಗೀತನ. ಮತ್ತು ನಮಗೆ ಇವಾಗ ವರ್ತಮಾನಕ್ಕೆ ಏನು ಬೇಕು, ವರ್ತಮಾನಕ್ಕೆ ಏನು ಬೇಕು, ವರ್ತಮಾನದ ಬದುಕಿಗೆ ಏನು ಬೇಕು, ಹಂಗೆ ಅದು ನನಗೆ ಒಂಥರ ಮನುಷ್ಯರು ಕೊರಿತಾಯ್ತು ಮಾಡಲೇಬೇಕು ಅಂತ.
ನನಗೆ ನನ್ನ ಯಜಮಾನರು ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ನಾನು ಇದನ್ನೇನಾಯಿತು ಅಂದರೆ ಎಷ್ಟು ಕಷ್ಟಪಟ್ಟೆ ಅಂದರೆ ಇದಕ್ಕೋಸ್ಕರ ನಾನು ಮೈಸೂರು ಯೂನಿವರ್ಸಿಟಿಗೆ ಹೋಗಿ ಟ್ರೈ ಮಾಡಿದೆ. ಅಲ್ಲಿ ಅವ್ರು ಹೇಳಿದ್ರು ನಿಮ್ಮದು ಎರಡು ಸಬ್ಜೆಕ್ಟ್ ಇದೆ, ಸಂಗೀತ ಮತ್ತು ಸಾಹಿತ್ಯ, ನಿಮ್ಗೆ ಇಬ್ಬರು ಗೈಡ್ ಬೇಕು ಅಂದರು. ಆಮೇಲೆ ಹೋಗಿ ಫಸ್ಟು ನನಗೆ ದೊರಸಾ ಮಂಗ್ಯರನ್ನು ಕೇಳಿದೆ. ನಾನು ನಾನು ಎಷ್ಟನೇ ಯಶಸ್ವಿನ ಪ್ರಯತ್ನ ಪಡ್ತಿದ್ದೆ. ನಾನು ನನ್ನ ಪಿ ಎಚ್ ಡಿ ಮಾಡಿ ಈಗಲೇ ಹತ್ತು 20 ವರ್ಷ ಆಯಿತು. ಈಗ ಆ ದೊರಸಾ ಮಂಗ್ಯರು ಒಪ್ಕೊಂಡಿದ್ರು, ಅಯ್ಯೋ ನಾನು ನಿಮಗೆ ಮಾಡೋದು ತುಂಬ ಸಂತೋಷ ನನಗೆ ಅಯ್ಯೋ ಅಂತ ಹೇಳಿದ್ರು. ಆಮೇಲೆ ಅವರು ಹೋದ ನಂತರ ತಿರ್ಗಾ ನನಗೆ ಇನ್ನೊಬ್ರು ಕವಿಗೆ ಸಿಕ್ಬೇಕಿತ್ತು, ಕವಿಗಳು ಸಿಕ್ಕಲಿಲ್ಲ. ಆಮೇಲೆ ಮೈಸೂರು ಹೋದಲ್ಲಿ ನನಗೆ ಸಿ ಪಿ ಕೆ ಅಂತ ತುಂಬ ಒಳ್ಳೆಯ ನಮ್ಮ ಪ್ರೊಫೆಸರ್ ಆಗಿದ್ದರು, ಅವ್ರ ಪಾಪ ಹೇಳೋರು ಇವತ್ತು ತುಂಬ ಇಷ್ಟ ನನಗೆ ಮಾಡಿದೆ, ನಾನು ಮಾಡ್ತೀನಿ ಆದರೆ ನಾನು ಏಪ್ರಿಲ್ ನಾನು ರಿಟೈರ್ಡ್ ಆಗಿಬಿಡ್ತೀನಲ್ಲ, ನನಗೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂದರು. ಏನೇನೋ ಗೊಂದಲ ಆಯ್ತು. ತಿರ್ಗಾ ಬಂದೆ ವಿಜಯ್ ಭಾಸ್ಕರ್ ಇದ್ದರು, ಸ್ಟುಡಿಯೋಗೆ ಬರ್ತಾಯಿದ್ರು. ಅವ್ರು ಹೇಳಿದ್ರು ಇವ್ರು ಈ ಕಂಟ್ರಿದಾರೆ ನನ್ಗೆ ಯಾಕೆ ನಾನು ಮಾಡ್ತೀನಿ, ನಿಮ್ಗೆ ಯಾಕೆ ನಾನು ಗೈಡ್ ಮಾಡ್ತೀನಿ, ನಾನೇನು ಮಾಡೋದು, ನಿಮಗೆ ನೀವೇ ನಂಗೆ ಮಾಡ್ತೀರಾ ಅಂತ ತಮಾಷೆ ಮಾಡಿದ್ರು. ಆ ವಿಜಯ್ ಭಾಸ್ಕರ್ ಕರ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಅದು ಹಾಗೆ ಕೊನೆಗೆ ನಂಗೆ ಇಬ್ಬರು ಗೈಡ್ಗಳು ಸಿಗ್ತಾನೆ ಇರಲಿಲ್ಲ. ಕೊನೆಗೆ ಏನು ಮಾಡಿದೆ, ಒಂದು ದಿವಸ ಪೇಪರಲ್ಲೇ ಒಂದು ಜಾಹೀರಾತು ನೋಡಿದೆ, ಈ ಥರ ಹಂಪಿ ಯೂನಿವರ್ಸಿಟಿಯಿಂದ ಡಿಗ್ರಿ ಟಿಕೆಟ್ ಆಫರ್ ಮಾಡಿದ್ದಾರೆ, ಡಿಗ್ರಿ ಟಿಕೆಟ್ ಗೈಡ್ ಬೇಡ. ಗೈಡ್ ಹೌದು. ನನಗೆ ಎಷ್ಟು ಸ್ವರ್ಗಕ್ಕೆ ಮೂರೇ ಗೇಣೆ ಅಂತ ಅನಿಸ್ಬಿಡ್ತು ನನಗೆ. ತಕ್ಷಣವೇ ಹಂಪಿಗೆ ನಾವು ಅದೊಂದು ಅದಕ್ಕೆ ಅರ್ಜಿ ಹಾಕಿ ಅಲ್ಲಿ ಹೋಗಿ ಬಂದು ಮಾಡಿ ಆಟ ಹಿಡಿದು ನಾನು 2 ವರ್ಷದೊಳಗೆ ಡಾಕ್ಟ್ರೇಟ್ ಡಾಕ್ಟ್ರೇಟ್ ಬಂದಿದ್ದೆ. ವೀಕ್ಷಕರೇ, ಇಲ್ಲಿ ನಿಮ್ಗೆ ಒಂದು ಮಾಹಿತಿ ಕೊಡಬೇಕು ನಾನು. ಮೇಡಮ್ ಅವ್ರ ಪಿ ಎಚ್ ಡಿ ವಿಚಾರ ಬಗ್ಗೆ ಮಾತಾಡಬೇಕಾದ್ರೆ, ಯೂನಿವರ್ಸಿಟಿಗಳಲ್ಲಿ ಪಿ ಎಚ್ ಡಿನಲ್ಲಿ ಎರಡು ವಿಧಾನ ಇದೆ. ಒಂದು ವಿಧಾನ ಒಬ್ಬರು ಮಾರ್ಗದರ್ಶಕರ ಮಾರ್ಗದರ್ಶನದಲ್ಲಿ ನಾವು ಸಂಶೋಧನೆ ಮಾಡಿ ಅಧ್ಯಯನ ಮಾಡಿ ಪ್ರಬಂಧವನ್ನು ಮಂಡಿಸಬೇಕು, ಆ ಪ್ರಬಂಧ ಒಪ್ಪಿಗೆಯಾದರೆ ನಮಗೆ ಪಿ ಎಚ್ ಡಿ ಪದವಿ ಬರುತ್ತೆ. ಇನ್ನೊಂದು ಮಾರ್ಗ ಏನು ಅಂದರೆ, ಇನ್ನೊಂದು ಮಾರ್ಗ ಅದು ಡಿಲಿಟ್, ಪಿ ಎಚ್ ಡಿಗಿನ್ನ ಮೇಲ್ಮಟ್ಟದ್ದು ಅದು ಡಿಲಿಟ್. ಪಿ ಎಚ್ ಡಿನ ಮೇಲ್ಮಟ್ಟದ್ದು ವ್ಯತ್ಯಾಸ ಏನು ಅದಕ್ಕೆ ಅಂದರೆ, ಡಿಲಿಟ್ ಮಾಡೋದಕ್ಕೆ ಮಾರ್ಗದರ್ಶಕರ ಅವಶ್ಯಕತೆ ಇಲ್ಲ. ಯೂನಿವರ್ಸಿಟಿಗೆ ಯಾರು ಆ ಸಂಶೋಧನೆ ಅಥವಾ ಅಧ್ಯಯನ ಮಾಡೋಕ್ಕೆ ಅರ್ಜಿ ಹಾಕಿದಾರೋ ಅವರು ಆ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಈಗಾಗಲೇ ಮಾಡಿದ್ದಾರೆ, ಸಾಕಷ್ಟು ಅವರು ಅವರಿಂದ ಸಾಧನೆಗಳು ಆಗಿದೆ ಅನ್ನುವಂತಹದ್ದು ಯೂನಿವರ್ಸಿಟಿಗೆ ಮನವರಿಕೆಯಾದರೆ ಅವರು ಡಿಲಿಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಹಾಗೆ ಜಯಶ್ರೀ ಮೇಡಮ್ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಯಾವುದೇ ಮಾರ್ಗದರ್ಶಕರಿಲ್ಲದೆ ತಮ್ಮ ಅಧ್ಯಯನ, ತಮ್ಮ ಪಾಂಡಿತ್ಯ, ತಮ್ಮ ಪ್ರತಿಭೆಯನ್ನು ಯೂನಿವರ್ಸಿಟಿಗೆ ಮನವರಿಕೆ ಮಾಡಿಕೊಟ್ಟು ಅವರು ಡಿಲಿಟ್ ಪದವಿಯನ್ನು ಪಡೆದದ್ದು. ಪಿ ಎಚ್ ಡಿಯಲ್ಲಿ ಮೊದಲನೇ ಹಂತ ಡಿಲಿಟ್ಟು, ನಂತರದ ಹಂತ ಪಿ ಎಚ್ ಡಿ. ಅದು ಎಲ್ಲ ಎಲ್ಲ ಯೂನಿವರ್ಸಿಟಿಗಳಲ್ಲೂ ಸಾಮಾನ್ಯವಾಗಿ ಇರುವಂಥದ್ದು. ಹಾಗಾಗಿ ಜಯಶ್ರೀ ಅಮ್ಮ ಅವರ ಡಾಕ್ಟ್ರೇಟ್ ಬಗ್ಗೆ ನಿಮಗೆ ಇದ್ದಂತಹ ಗೌರವ ಮತ್ತಷ್ಟು ಹೆಚ್ಚಾಗಿದೆ ಇವತ್ತು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ನನಗೆ ಅದು ಸೆಲೆಕ್ಷನ್ ಮಾಡಬೇಕಾದ್ರೆ ಸುಮಾರು 12 ಗಂಟೆಗೆ ಹೋದೆ ನಾನು. 2:45 ಈಚೆ ಬಂದಿರಲಿಲ್ಲ. ನಮ್ಮ ಯಜಮಾನರಿಗೆ ಹೆದರಿಕೆ ಆಯ್ತಂತೆ, ಏನು ಸೆಲೆಕ್ಷನ್ ಮಾಡ್ತಾರೋ ಮಾಡೋಲ್ಲೋ ಕಾಣೆ, ಅವಳಷ್ಟು ಆಚೆ ಇಟ್ಕೊಂಡಿದ್ದಾಳಲ್ಲ ಅಂತ. ಹಂಪೆಗೆ ಹೋಗಿ ಕೂತಿದ್ವಿ ನಾವು. ಅಂದರೆ ಅಲ್ಲಿ ಒಂದು 3-4 ಜನ ಇದ್ದರು. ಅಲ್ಲಿ ಕರಿಗೌಡ ಬೀಚನಹಳ್ಳಿ ಇದ್ದರು, ಆಮೇಲೆ ಇನ್ನೂ ಹನುಮೇಗೌಡ ಅಂತ ಹನುಮಂತ ಒಬ್ಬರು ಇದ್ದರು, ಅವ್ರ ಹೆಸರು ಮತ್ತೆ. ಹಾಗೆ ಸುಮಾರು ಜನ ಇದ್ದರು. ಆಮೇಲೆ ಪಾಪ ಅವರು ನಾನು ಮಾತಾಡಿ 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 ಕೊನೆ ಪಾಪ ಅವ್ರು ಹೇಳಿದ್ರು, ಮೇಡಮ್ ಅವರೇ ನಂಗೆ ನಿಜವಾಗ್ಲೂ ನಮಗೇನು ಗೊತ್ತಿಲ್ಲ ಸುಗಮ ಸಂಗೀತದ ಬಗ್ಗೆ, ನೀವು ಹೇಳ್ತಾ ಇದ್ದೀವಿ ನಾವು ಕೇಳ್ತಾ ಇದ್ದೀವಿ, ಏನು ಹೇಳ್ತಿರೋ ಅದಾಗಲಿ ನಿಮಗೆ ನಾವು ಅನುಮತಿ ಕೊಟ್ಟಿದ್ದೀವಿ ಅಂದರು. ಎಷ್ಟು ನನಗೆ ಸ್ವರ್ಗ ಮೂರು ಕೈ ಸಿಕ್ಕೇ ಬಿಡ್ತು ಅನ್ನೋಷ್ಟು ನನಗೆ ಸಂತೋಷ ಆಯಿತು. ಮತ್ತು ಇನ್ನೊಂದು, ನಮಗೆ ಈಗ ಮನಸ್ಸಲ್ಲಿ ನಮ್ಗೆ ಏನಾದರೂ ಮಾಡಬೇಕು, ನಮ್ಗೆ ಇಷ್ಟ ಆಗೋದು ಕೆಲಸ ಏನಾದರೂ ಇದ್ದರೆ ಅದು ಅದು ನಮಗೆ ಸಫಲ ಆದರೆ ಶ್ರಮ ಗಣನೆಗೆ ಬರೋಲ್ಲ ಆವಾಗ. ಕಷ್ಟಪಟ್ಟೆ ಆ ಟೈಮ್ ನನಗೆ ಸಂಸಾರ, ಮಕ್ಕಳು ಚಿಕ್ಕವರು, ಹಾಗೆ ನನಗೆ ಅದನ್ನು ಹೊಸ್ಟು ಎಲ್ಲ ಸಂಗ್ರಹ ಮಾಡಿಕೊಂಡು 6 ತಿಂಗಳು ನಾನು ಹಳ್ಳಿಗೆ ಹೋಗಿ ಕೂತಿದ್ದೆ. ಅಲ್ಲಿ ನಾನು ಹುಟ್ಟಿದ ಊರು ಅಲ್ಲಿ ಬಿಳಿ ಜಗ್ರಿ ಮೌಳೆ ಅಂತ, ಅಲ್ಲೇ ಒಂದು ನಾನು ಒಂದು ಚಿಕ್ಕ ಒಂದು ತೋಟ ಮಾಡಿದ್ದೀನಿ ತಲಕಾಡು ಹತ್ರ, ಒಂದೂವರೆ ಕಿಲೋಮೀಟ್ರು. ಅಲ್ಲೊಂದು ಮನೆ ಇದೆ. ಅಲ್ಲಿ ನಾನು 6 ತಿಂಗಳು ಒಬ್ಬಳೇ, ನನ್ನ ಲೈಫಲ್ಲಿ ನಾನು ಒಬ್ಬಳೇ ಇದ್ದೇ ಇಲ್ಲ. ಅದು ಬಹುಶಃ ಯಾವತ್ತೂ ಇಲ್ಲ, ಒಬ್ಬಳೇ ಯಾವತ್ತೂ ಇದ್ದೇ ಇಲ್ಲ ನಾನು. ಇಲ್ಲ, ಇನ್ನೊಂದು ಸರಿ ಇದ್ರಿ, ಅದನ್ನ ಆಮೇಲೆ ನೆನಪಿಸ್ತೀನಿ ನಾನು ನಿಮಗೆ. 6 ತಿಂಗಳು ಇದ್ದು ನಾನು ಬರೆದು ರೆಡಿ ಮಾಡಿ ಇಷ್ಟು ಮಟ್ಟಿಗೆ ಆಯ್ತು. ಅದು ನನಗೆ ಸಫಲ ಆದ್ನಲ್ಲ ಅಂತ ಒಂದು ಸಂತೋಷ ಆಯ್ತು ಅಮ್ಮ. ಆಮೇಲೆ ಈ ಮಾಧ್ಯಮದಲ್ಲಿ ನಿಮ್ಮನ್ನ ನನ್ನನ್ನು ಸೇರಿ ವಯಸ್ಸಿನ ಒಂದು ಗಮನ ಇಲ್ಲದೆ ಎಲ್ಲರೂ ಅಮ್ಮ ಅಂತ ಕರೀತಾರೆ, ಅದಕ್ಕೆ ಬೇಕಾದಷ್ಟು ಕಾರಣಗಳಿದ್ದಾವೆ. ಬೇಕಾದಷ್ಟು ಜನ ಕಲಾವಿದರನ್ನ ಬೆಳೆಸಿದ್ದೀರಿ ನೀವು. ಆ ಕಲಾವಿದರೆಲ್ಲ ಈಗ ಮಾಧ್ಯಮದಲ್ಲಿ ಬಹಳ ಹೆಸರುವಾಸಿಯಾಗಿರುವಂತಹ ಕಲಾವಿದರು ಆಗಿದ್ದಾರೆ, ಅದು ಬೇರೆ ಪ್ರಶ್ನೆ. ಅದ್ರ ಕಡೆ ಇಟ್ಟರು ಕೂಡ ನಿಮ್ಮ ಸಂಗೀತ ನಿರ್ದೇಶನದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡ್ತಾರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಡ್ತಾರೆ, ಜಾನಕಿ ಅಮ್ಮ ಬಂದು ಹಾಡ್ತಾರೆ, ಯೇಸುದಾಸ್ ಅವರು ಬಂದು ಹಾಡ್ತಾರೆ, ಹೇಗಮ್ಮ ಇದೆಲ್ಲ ಹೇಗೆ ಸಾಧ್ಯ ಆಯ್ತು? ರಾಜ್ಕುಮಾರ್ ಅವ್ರನ್ನ ಕರಿಬೇಕು ಅಂತ ಹೆಂಗ ಅನ್ನಿಸ್ತು ನಿಮ್ಗೆ, ಹೇಗೆ ಅವ್ರು ಒಪ್ಕೊಂಡ್ರು? ಅದು ಅದಕ್ಕೆ ನಾನು ಪಾಪ ನಮ್ಮ ತಯಾರಕರಿಗೆ ನಾನು ಕೈ ಮುಗಿಬೇಕು, ಯಾಕಂದ್ರೆ ಅವ್ರಿಲ್ಲ ನಾವಿರಲ್ಲ. ನನ್ನ ಬಗ್ಗೆ ಒಬ್ಬ ಸಾಮಾನ್ಯವಾದಂತ ಮನೇಲಿ ಅಡುಗೆ ಮಾಡ್ಕೊಂಡಿರೋ ಒಂದು ಗೃಹಿಣಿ, ನಾನೇನು ಕೆಲಸನೂ ಇರಲಿಲ್ಲ, ಕೆಲಸ ಲೆಕ್ಚರ್ ಕೆಲಸ ಮಾಡ್ತಾ ಇದ್ದೆ, ಬಿಟ್ಬಿಟ್ಟು ನಾನು ಬೆಂಗಳೂರಿಗೆ ಬಂದಿದ್ದು. ನಾನು ಕೆಲಸ ರಿಜೈನ್ ಮಾಡಿ ಬಂದಿದ್ದು, ಮದುವೆ ಆದಮೇಲೂ ಮಾಡಿದೆ ನಾನು, 2 ವರ್ಷ ಮಾಡಿ ಬಿಟ್ಬಿಟ್ಟು ಬಂದೆ ಅಲ್ಲಿ. ಆದರೆ ಪಾಪ ನನಗೆ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟು
ಅವ್ರು ಕೊಟ್ರಲ್ಲ, ಅವರು ನನಗೆ ಅವಕಾಶ ಕೊಟ್ರಲ್ಲ, ನೀವು ಅವರಿಗೆ ಧನ್ಯವಾದಗಳನ್ನ ಹೇಳಬೇಕು. ನಮ್ದೇನು ಇಲ್ಲ. ನನಗಿಂದ್ರ ಇನ್ನೊಂದು ಅವಕಾಶ ಅನ್ನೋದು ಆಕಾಶಕ್ಕೆ ದೊಡ್ಡದಂದು ಖಂಡಿತ ನನಗೆ ಆ ಮಹಾನುಭಾವರು, ನಾನು ನಮ್ಮ ಕೀರ್ತಿ ಶಿಲ್ಪರಾಮು, ಸುರಸಂಗಮ ಬಾಬು ಆಗಲಿ, ಸಂಗೀತ್ ಸಾಗರ್ ಆಗಲಿ, ಸುಮಾರು ಜನ ನನಗೆ ಸಂಸ್ಥೆಗಳು, ಅವ್ರು ಎಷ್ಟೊಂದು ಜನ ನಮಗೆ ಅವಕಾಶ ನಾವು ಕೊಡದೇ ಇದ್ದರೆ, ಬಹುಶಃ ನಮ್ಮ ಮೇಲೆ ಭರವಸೆ ಅವ್ರು ಇಟ್ಕೊಳ್ದೇ ಇದ್ದರೆ ನಾವು ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ನಾನು ಮುಗ್ಗ ಚಲೋಣ ಅಂತ ಒಂದು ಕ್ಯಾಸೆಟ್ ಬರೆದೆ. ಅದಕ್ಕೆ ಮುಂಚೆ ನಾನು ಆಡೋಣ ಬನ್ನಿ ಅಂತ ಒಂದು ಕ್ಯಾಸೆಟ್, ಜಾನಪದ ಕ್ಯಾಸೆಟ್ ಮಾಡಿದೆ. ಅದರಲ್ಲಿ ಈ ಚಲಿದನ ಮಲ್ಲಿಗೆ ಅಂತ ನೀವು ಹಾಡು ಕೇಳಿರಬೇಕು. ಆ ಅದು ನಾನು MA ನಾನು ಓದ್ತಾ ಇದ್ದಾಗ 23 24 ಇದ್ದಾಗ ನನಗೆ ಕ್ಷೇತ್ರ ಕಾರ್ಯ ಇತ್ತು ನಮಗೆ. ಅದಕ್ಕೆ ನಾನು ಸುಮಾರು ಹೋಗಿ ನಮ್ಮ ಮನೆಗೆಲ್ಲ ಕರೆಸಿ ನಾನು ಅಲ್ಲೇ ಹಳ್ಳಿಗೆ ಹೋಗ್ಬಿಟ್ಟು ಕೂತ್ಕೊಂಡು ಕಲೆಕ್ಟ್ ಮತ್ತು ಸಂಗ್ರಹ ಮಾಡ್ತಾ ಇದ್ದೆ. ಆಗ ಇಬ್ಬರು ಸುದ್ದಮ್ಮ ಬುದ್ದಮ್ಮ ಅಂದ್ರೆ ಅಕ್ಕ ತಂಗಿರಿಬ್ಬರು ಹಾಡಿದ್ರು. ಸುಮಾರು ಚಲಿದಿರ ಮಲ್ಲಿಗೆಯನ್ನು ಶುರು ಆಗ್ಬಿಟ್ಟು 300 ಚರಣ ಇತ್ತು, ಅದಕ್ಕೆ ಹಾಡ್ತಾನೇ ಇದ್ರು. ನಾನು 2 ಸಹ ಹಾಡಿಸಿ ಹಾಡ್ತೆ. ಆ ಹಾಡಿಸಿ ಕೊನೆಗೆ ಏನು ಮಾಡಿದೆ, ಎಲ್ಲ ಆದ್ಮೇಲೆ ನನಗೆ ಅನಿಸ್ತು ಈ ಚಲಿದ ಪಲ್ಲವಿ ತುಂಬ ಚೆನ್ನಾಗಿದೆ, ಇಷ್ಟು ದ ಹೆಂಗೆ ಹಾಡೋದು ಅಂತ ಅದನ್ನು ಎಡಿಟ್ ಮಾಡಿ 3 ಚರಣ ಮಾಡಿ ಅದು ಹಾಡಿಸು. ನಾನು 73 ಹಾಡು ಶುರು ಮಾಡ್ತಾ ಇದ್ದೆ, ಅದನ್ನು ಶುರು ಮಾಡಿದೆ. ಅವರು ಒಂದು ಸ್ವಲ್ಪ ಅದನ್ನು ನಾ ಪಾಲಿಷ್ ಮಾಡಿ ನಾ ಹಾಡಿದೆ. ಅಂದರೆ ಸ್ವಲ್ಪ ಎಲ್ಲೋ ಒಂಥರ ಅಕ್ಷರ ಎಳೆಯೋದು ಎಲ್ಲ ಗೊತ್ತಲ್ಲ ನಿಮಗೆ. ಒರಿಜಿನಲ್ ಫೋಕ್, ಒರಿಜಿನಲ್ ಫೋಕ್ ಯಾರು ಆಡೋಕ್ಕಾಗಲ್ಲ, ಅದು ಸ್ವಲ್ಪ ಹಾಗೆ ಇರುತ್ತೆ. ಈಗ ಸಂಪ್ರದಾಯ, ನಮ್ಮ ಸಂಪ್ರದಾಯ ಗೀತೆಗಳು ಹಾಗೆ ಇರುತ್ತೆ, ಶಿಷ್ಟ ಸಂಪ್ರದಾಯ ಗೀತೆಗಳು ಹಾಗೆ ಇರುತ್ತೆ. ಅದನ್ನು ಸರಿ ಮಾಡಿ ಹಾಡಿದೆ. ಅದನ್ನು ಅದು ನಾನು ಮಾಡಿದ್ಮೇಲೆ ಎಲ್ಲರೂ ಅದನ್ನು ರೆಕಾರ್ಡ್ ಮಾಡಿದ್ರು, ಎಷ್ಟು ರಿಪೀಟ್ ಮಾಡಿ ಮಾಡಿ ಮಾಡಿದ್ರು. ಬಟ್ ನನಗೆ ಯಾವ ಕ್ರೆಡಿಟ್ ಯಾರು ಏನು ಕೊಡಲೂ ಇಲ್ಲ, ನನ್ನನ್ನು ಜನ ಮರ್ತೇ ಬಿಟ್ರು. ಅವಾಗ ಅನಿಸ್ತು ನಾನು ಜನಪದ ಗೀತೆಗಳನ್ನ ತಗೊಂಡು ಮಾಡಿದ್ರೆ ನಮ್ಮ ಅಸ್ತಿತ್ವ ಇರಲ್ಲ, ನಮ್ಮ ಅಸ್ತಿತ್ವ ಇರಬೇಕಾದ್ರೆ ನಾವೇ ಬರೆದ್ರೆ ಅಸ್ತಿತ್ವ ಇರುತ್ತೆ ಅಂತ ನನಗೆ ಅನಿಸ್ತು. ಅದಕ್ಕೆ ಮೊಗ್ಗ ಚಲೋಣ ಅಂತ ಒಂದು ನಾನೇ ಬರೆದು ಫೋಕ್ ಸ್ಟೈಲ್ ಅಲ್ಲಿ, ಯಾಕೆ ಫೋಕ್ ಹೆಂಗೆ ಹೋಗುತ್ತೋ. ಮತ್ತೆ ನಾನು ರೈತನ ಮಗಳು, ಹಳ್ಳಿಲೇ ಬೆಳೆದಿದ್ದು, ಹಳ್ಳಿ ಹುಟ್ಟಿದ್ದು, ಆ ಒಂದು ನಮಗೆ ವಾಸನೆ ಯಾವಾಗಲೂ ಇದ್ದೇ ಇರುತ್ತೆ ನಮಗೆ. ಸೊ ಹಾಗಾಗಿ ನಾನು ಬರೀ ಆ ಕ್ಯಾಸೆಟಲ್ಲಿ ಮಹದೇಶ್ವರ ಹಾಡು ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಅದನ್ನು ನೋಡಿ ನಮ್ಮ ರಾಮು ಅಂತ ಕೀರ್ತಿ ಶಿಲ್ಪ ರಾಮು ಅಂತ ಅವ್ರಿಗೆ ಯಾಕೋ ಮನಸ್ಸಾಯಿತು, ಪಜ್ಜಿಕಲ್ ಮಾಡ್ಸೋಣ ಅಂತ. ರಾಜ್ಕುಮಾರ್ನ ನಾವು ಅಪ್ಪಾಜಿ ಅಂತ ಕರೆಯೋದು. ಅಷ್ಟರೊಳಗೆ ನಮ್ಮ ಸ್ಟುಡಿಯೋಗೆ ಸುಮಾರು ಸಲ ಬರ್ತಾ ಇದ್ವು ರಾಜ್ಕುಮಾರ್, 85ರಿಂದನೇ ಸ್ಟುಡಿಯೋಗೆ ಬರೋರು. ಆ ಕ್ಯಾಸೆಟ್ಟು ನಾನು ಮಾಡಿದಾಗ ಅವರು ಯಾರೋ ಒಬ್ಬರು ಹೇಳಿದ್ರು, ಇವರ ಹೋಗಿ ಹೋಗಿ ಮಹದೇಶ್ವರ ಮಾಡ್ತೀರಾ, 30 ಕ್ಯಾಸೆಟ್ ಸೇಲ್ ಆಗಲ್ಲ, ಏನಕ್ಕೆ ಮಾಡ್ತೀರಾ ನೀವು ಅಂತ ಎಲ್ಲ ಹೇಳೋದಂತೆ. ಅವ್ರಿಗೇನೋ ಹಠ ಮಾಡಿ, ಇಲ್ಲ ಇಲ್ಲ ಮಾಡಲೇಬೇಕು, ನೀವು ಮಾಡಿ ನೀವೇ ಮಾಡಬೇಕು ಅಂತ ಹೇಳ್ಬಿಟ್ಟು ರಾಮು ಮಾಡ್ತಿದ್ರು ಪಾಪ. ಅದು ಮಾಡಿದ್ಮೇಲೆ ಮಹದೇಶ್ವರ ಹೇಳಿದ್ನಲ್ಲ, ಕೊಟ್ಟ ಇಡೀ ತುಂಬ ವರವ ಅಂತ, ಅವನು ಇಡೀ ತುಂಬ ವರ ಕೊಟ್ಟ. ಅದು ಇಡೀ ಎಲ್ಲಿ ಎಲ್ಲೆಲ್ಲಿ ಎಲ್ಲ ಮನೆ ಮನಗಳನ್ನು ಕೂಡ ಬೆಳಗ್ಗೆ ಹೋಗಿ ಬೆಳಗ್ಗೆ ಇವತ್ತು ನನಗೆ ತುಂಬ ಒಳ್ಳೆ ಹೆಸರು. ಹೇಗಿತ್ತು ಸಹಕಾರ ರಾಜ್ಕುಮಾರ್ ಸರ್ ಅವ್ರದ್ದಿರ್ಬೋದು, SP ಸರ್ ಅವ್ರದ್ದಿರ್ಬೋದು? ರಾಜ್ಕುಮಾರ್ ಅವರು ಅಂತೂ ಆಗಲೇ ಅವರಿಗೆ 70 ಆಗಿತ್ತು. ನನಗೆ ಅವ್ರು ನೋಡಿನೇ ಹೆದರಿಕೆ, ಇಷ್ಟು ಎಕ್ಸ್ಪೀರಿಯನ್ಸ್ ಅವ್ರು, ಎಷ್ಟು ಅನುಭವ ಅವ್ರ ಮುಂದೆ. ನಾನು ತುಂಬ ಚಿಕ್ಕವಳು, ನನ್ನ ಸಾಹಿತ್ಯ ಅವ್ರಿಗೆ ಇಷ್ಟ ಆಗುತ್ತೆ, ಆಮೇಲೆ ಅಷ್ಟು ಅನುಭವ ಅವ್ರ ಅನುಭವ, ಮತ್ತೆ ಅವ್ರ ಮುಂದೆ ನಮ್ಗೇನಿಲ್ಲ, ನಮ್ಗೆ ಹೆದರಿಕೆ ಆಗುತ್ತೆ. ಅದು ಎಷ್ಟು ಚಿಕ್ಕವರು ಹಾಗೆ ಇದು ಕಾಂಡ್ರು ಅವ್ರ ಒಂದು ಮನಸ್ಸಿರಲಿ ಅಮ್ಮ. ಅವರು ನನ್ನ ಹೇಳೋದು, ನಿಮ್ಮನ್ನ ನಾನು ನಿಮ್ಮಲ್ಲೇ ನಾನು ಅಮ್ಮನ ಕಂಡುಬಿಟ್ಟೆ ಅಂತ ಅಂದರು. ಅಯ್ಯೋ ದೇವ್ರೆ, ನಾನು ನಿಜನ ಇಷ್ಟೇ ಚಿಕ್ಕವಳಲ್ಲಪ್ಪ ನಾನು, ಅಷ್ಟೇ ನನಗಿಂದು ವಯಸ್ಸು ಆಗಿರಲಿಲ್ಲ ಆಗ, ನಾನು ನಿಮ್ಮಲ್ಲಿ ನನ್ನ ತಾಯಿನ ಕಂಡೆ ನಾನು ಅಂತ ಅಂದರು. ಪಾಪ, ನಮ್ಮನೆ ಕಾಫಿ ಅಂದರೆ ತುಂಬ ಇಷ್ಟ, ಸಾರು ಅಂದರೆ ತುಂಬ ಇಷ್ಟ. ಅಲ್ಲಿ ಬರ್ತಾನೆ ಅಮ್ಮ ಸಾರು ಅನ್ನೋರು ಅಡುಗೆ ಮೇಲೆ ಕಿಟಕಿಲಿ ಹಿಂಗೆ ತಲೆ ಹಾಕಿ. ಆಮೇಲೆ ನಮಗೆ ನಮ್ಮನೆಯವರ ಜೊತೆಲಿ ಇದೆ, ಅಮ್ಮನೂ ಬರು, ಭಾರತ ಅಮ್ಮನೂ ಬರೋರು, ಪ್ರೋಗ್ರಾಮ್ ಹೋಗಿದ್ದೆ ಬರೋರು. ಆ ರೆಕಾರ್ಡಿಂಗ್ ದಿವಸ ನಮ್ಮಲ್ಲಿ ಹಬ್ಬ ಸಂಭ್ರಮ, ನಮ್ಮನೆ ಮೆಟ್ಲಿಂದ ಹಿಡಿದು ಅಲಂಕಾರ ಮಾಡೋರು ಪ್ರೊಡ್ಯೂಸರು. ಆಮೇಲೆ ನಮ್ಮನೇಲಿ ಊಟ ಎಲ್ಲ ಮಾಡೋರು, ತುಂಬ ಇಷ್ಟ ಅವ್ರಿಗೆ. ಆಮೇಲೆ ನನಗೆ ಒಂಥರ, ಅವ್ರು ಹೋಗಿ 3 ದಿವಸ ಬಂದು ಹಾಡೋರು, ಒಂದು ಪ್ರಾಜೆಕ್ಟ್ಗೆ ಬಂದು ಹೋದ್ಮೇಲೆ ನಾವೆಲ್ಲ ಅಳ್ತಾ ಇದ್ವಿ, ಅಯ್ಯೋ ಅವ್ರು ಹೊರಟೋಗ್ತಾರಲ್ಲ ಅಂತ. ಅವರು ಪಾಪ ಹತ್ಕೊಂಡೇ ಹೋಗೋರು, ಹೋಗ್ಬೇಕಾರೆ ಅಮ್ಮ ನಿಮಗೆ ಬಿಟ್ಟಿದ್ದಕ್ಕೆ ನಮಗೂ ಕಷ್ಟ, ಹೃದಯ ಭಾರ ಆಗುತ್ತೆ ಅಂತೆಲ್ಲ ಹೇಳೋರು. ಅಷ್ಟು ಮುಗ್ಧತನೆ, ಅಷ್ಟು ಒಳ್ಳೆಯತನ. ಅವ್ರ ಹತ್ರ ಬರ್ತಾ ಬರ್ತಾ ಗೊತ್ತಾಯ್ತು ನಮಗೆ, ಕೆಲವರು ಏಕುಶ್ ಮಾತಾಡ್ತಾರೆ ನೋಡಿ. ಅವಾಗ ನಮ್ಗೆ ಅನಿಸ್ತಾ ಇತ್ತು, ಇವ್ರು ಯಾಕೆ ನಮ್ಗೆ ಇವನು ಏಕುಶ್ ಅಂತ ಮಾತಾಡ್ತಾರಲ್ಲಪ್ಪ. ಈಗ ಸಾಮಾನ್ಯವಾಗಿ ದೇವ್ರಿಗೆ ಯಾರು ಬಂದಿ ಅಂತ ಹೇಳಲ್ಲ, ಹಾಗೆ ಇವ್ರಿಗೂ ಕೂಡ ರಾಜ್ಕುಮಾರ್ ಬಂದಿದ್ದ, ಅರ್ಚನ ಮಾಡಿದ್ದಾನೆ, ವಿಷ್ಣು ಅರ್ಚನ ಮಾಡಿದ್ದಾನೆ ಅಂತ ಹೇಳ್ತಾರಲ್ಲ. ನಮ್ಗೆ ಅಷ್ಟು ಹತ್ರ ಇದ್ದಾಗ ನಮ್ಗೆ ಅನಿಸ್ತಾ ಇತ್ತು, ಇದೇನಿದು ದೊಡ್ಡ ದೊಡ್ಡ ನಾವು ಏಕುಶ್ ಅಂತ ಮಾತಾಡ್ತಾರಲ್ಲಪ್ಪ ಅನಿಸ್ತಾ ಇತ್ತು. ಅವ್ರ ಹತ್ರ ನೋಡಿದಾಗ ನಾವು ನಮಗೆ ಅವ್ರ ಬಗ್ಗೆ ಎಷ್ಟು ಏನು ಹೇಳೋದು, ಯಾವುದೋ ಒಂದು ಪರ್ವತ ಅವರು. ನಾವು ಎಲ್ಲಿ ನಾವೆಲ್ಲಿ ಅವರಲ್ಲಿ, ಗುಣದಲ್ಲೂ ಅಷ್ಟೇ, ಅವರ ಕಲೆಯಲ್ಲೂ ಅಷ್ಟೇ, ಎಲ್ಲದ್ದು ಕೂಡ ಅವರು ಪರ್ವತನೆ ಪಾಪ ಅವರು. ಆಮೇಲೆ SPB ಬಗ್ಗೆ ಎಲ್ಲ ಮೊನ್ನೆ ಎಲ್ಲ ಮಾತಾಡಿದೆ ನಾನು, SPB ಕೂಡ ಅಷ್ಟೇ, ಅಸಾಧ್ಯ. ಅವರ ನೈಪ್, ಅವ್ರಿಗೆ ಎಷ್ಟು ಚಾತುರ್ಯ ಇರೋರು ಹಾಡ್ನರಿಂದ್ರೆ, 5 ನಿಮಿಷ ಹಾಡೋನ 5ನೇ ನಿಮಿಷ ಹಾಡೋರು. ಈಗ 5 ನಿಮಿಷ ಹಾಡೋನ 5 ಗಂಟೆ ಹಾಡೋರು ಇದ್ದಾರೆ, 5 ದಿವಸ ಹಾಡೋರು ಇದ್ದಾರೆ. ಅವರು 5 ನಿಮಿಷ ನಾ ಯಡಿಯೂರು ಜರ ಫಸ್ಟ್ ಹಾಡಿಸ್ದೆ ಅವ್ರ ಹತ್ರ, ಮಡ್ರಾಸ್ಗೆ ಹೋಗಿದ್ವಿ. ಅಲ್ಲಿ ಅವ್ರಿಗೆ ಎಷ್ಟು ಎಲ್ಲನೂ ದಾಖಲೀಕರಣ ಮಾಡ್ತಾರೆ. SPB ಅವ್ರೊಂದು ಪುಸ್ತಕ ಇಟ್ಕೊಂಡಿದ್ದಾರೆ, ಅದು ನಾನು ಅವ್ರು ಇವರು ಒಂದು ಫೋಟೋ ಹಾಕಿದ್ದೀನಿ ಫೇಸ್ಬುಕ್ಕಲ್ಲಿ, ಅದರಲ್ಲಿ ಆ ಬುಕ್ ಇಟ್ಕೊಂಡಿದ್ದಾರೆ ಮುಂದೆ, ಒಂದು A4 ಸೈಜ್ ಬುಕ್ಕು.
ಅಂದ್ರೆ ಯಾರು ಹಾಡು, ಯಾರು ಬರೆದಿರೋದು, ತಯಾರಿಸಿರೋರು, ಆಮೇಲೆ ಯಾವ ದೇವರು, ಎಲ್ಲಿ ಊರು, ಆಮೇಲೆ ಡೇಟು ಟೈಮ್ ಕೂಡ ಫುಲ್ಲು ಕಾಲ್ ಪ್ರಿಂಟ್ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಎಂಟ್ರಿ ಮಾಡೋರು ಅವರು ಹೋದ ತಕ್ಷಣ ನಾವು ಕ್ಯಾಸೆಟ್ ಅಲ್ಲಿ ಕೊಡೋದು, ಆಗ್ಲೇ ಕೊಡೋದು ನಾವು. ನಾವು ಇಲ್ಲಿ ನಮ್ಮ ಕಲಾವಿದರ ಮೊದಲೇ ಕೊಡ್ತೀವಲ್ಲ, ನಾವು ಇಲ್ಲಿ ಆಗ ಕೊಡೋದು, ಆಗ ಕೊಟ್ಬಿಟ್ಟು ಅನ್ನ ಬರ್ಕೊಳ್ಳೋರು ಅವರು. ಆಮೇಲೆ ನಾವು ಬರ್ಕೋ ಬರ್ಕತೆ ಎಲ್ಲ ಹೇಳೋರು, ಇದ ಕತೆ ಹೇಳ್ತಾ ಇದ್ದೇನೆ, ಇದು ಹೀಗೆ ಬರುತ್ತೆ, ಹೀಗೆ ಬರುತ್ತೆ. ಈಗ ಅವ್ರಿಗೆ ಅರ್ಥ ಆಗಬೇಕಲ್ಲ, ಚೋಡೋರೆಣ್ಣೆ ತೀರಿ ದೊಡ್ಡ ಕೊಡೋದಿಂದ ಏನೋ ಎಂದೋ ಬರುತ್ತೆ ಅವ್ರಿಗೆ, ಅದು ಸೀಕ್ವೆನ್ಸ್ ಅರ್ಥ ಆಗಬೇಕು. ಕತೆ ಹೇಳ್ತಾ ಹೋಗೋವೆ, ಎದುರು ಕೂತ್ಕೊಡಿ ಇದು ಕೂತ್ತವ್ರು ಪಾಪ. ಆಮೇಲೆ ಎಲ್ಲ ಹಾಡ್ಬಿಟ್ಟು ಆಯ್ತು ಅಮ್ಮ 5 ನಿಮಿಷ ಅನ್ನೋರು, 5ನೇ ನಿಮಿಷ. ನಾನು ಏನಿದು ಮುಚ್ಚಿದ ಕೇಳ್ಬಿಟ್ಟಿರುತ್ತೆ ಇವರ ಹಾಡ್ನ, ಇಷ್ಟು ಬೇಕಾ, ಇಷ್ಟು ಬೇಕಂತ ಹಾಡ್ ಸಾಧ್ಯನಾ ಅಂತ ನನಗೆ ಆಶ್ಚರ್ಯ ಆಗೋದು ನನಗೆ ಅಷ್ಟೇ ಇದು. ಆಮೇಲೆ ಪಾಪ ಎಷ್ಟು ಸಿಂಪಲ್ ಅಂದ್ರೆ ನನ್ಗೇನು ಗೊತ್ತಿಲ್ಲ ಅಂತ ಹೇಳೋರು, ಅದೇ ಹೇಳ್ದ ನನ್ಗೆ ಅಂತ. ಅಮ್ಮ ಅಂತೂ ಅಯ್ಯೋ ಎತ್ತಿದ್ದವ್ರ ಮಗು, ಜಾನಕಿ ಅಮ್ಮನ ಬಗ್ಗೆ ಎಷ್ಟು ಮಾತಾಡೋದು ಸಾಲದು. ಈಗಲೂ ಕೂಡ ನನಗೆ ದಿನ ನನ್ನ ಹಾಡು ಕಳ್ಸಿದ್ರೆ ಹಾಡಿಗೆ ಯಾರೇ ನೋಡದೇ ಇದ್ರು ಕೂಡ ಅವ್ರು ನೋಡ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತೇಳಿ ವಾಯ್ಸ್ ಮೆಸೇಜ್ ಕಳಿಸ್ತಾರೆ, ಟೈಪ್ ಮಾಡಿ ಕಳಿಸ್ತಾರೆ, ಆಮೇಲೆ ತುಂಬ ಚೆನ್ನಾಗಿದೆ ಅಂತಾರೆ. ಆಮೇಲೆ ನಿಂಗೆ ಸರಸ್ವತಿ ಒಲ್ದಿದ್ದಾಳಮ್ಮ, ಎಷ್ಟು ಎಷ್ಟು ಹಾಡುಗಳನ್ನ ನಿಮಗೆ ಬೇಕಾ ತೋರಿಸಿ ಮೆಸೇಜು, ಎಷ್ಟು ಎಷ್ಟು ಹಾಡುಗಳನ್ನ ಎಷ್ಟು ಚೆನ್ನಾಗಿ ಬರ್ದಿದೆಯಮ್ಮ ಅಂತ ಹೇಳ್ತಾರೆ. ಅಮ್ಮನ ತುಂಬ ಹಾಡ್ಸಿದ್ದೀನಿ, ಹಾಡ್ಬೇಕಾದ್ರೂ ಮಗುನೇ ಅಮ್ಮ, ಅಮ್ಮ ಹಾಡ್ಬೇಕಾದ್ರೆ ಕಿಟಕಿಲಿ ನಮ್ಮ ಸ್ಟುಡಿಯೋ ಕೆಳಗೆ ಕಿಟಕಿಲಿ ಮಕ್ಕಳು ಆಟ ಆಡ್ತಾ ಇದ್ರು, ಹಿಂಗ್ ಬಗ್ಗೆ ನೋಡೋರು, ನನಗೂ ಆಸೆ ಆಗತ್ರಿ ಅದು ಹಾಡಕ್ಕೆ ಅನ್ನೋರು. ಅಂದ್ರೆ ಮನಸ್ಸನ್ನ ಅವ್ರು ಹಾಗೆ ಇಟ್ಕೊಂಡಿದ್ದಕ್ಕೆ ಕೂಡ ಅವರು ಇವಾಗ್ಲೂ ಕೂಡ ಅವರ ಹಾಡಿನಲ್ಲಿ ಅವ್ರ ವ್ಯಕ್ತಿತ್ವ ಬರುತ್ತೆ. ಒಬ್ಬ ಹಾಡುಗಾರ ಏನಿರ್ಬೇಕು ಅನ್ನೋದನ್ನ ನೋಡಿ ನಾನು ಈಗ ಹೀಗೆ ಅನೇಕ ಕಲಾವಿದರ ಜೊತೆ ಅದನ್ನ ಬಹುಶಃ ನನ್ನ ವ್ಯಕ್ತಿತ್ವದಲ್ಲಿ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ ನಾನು. ನನ್ನ ಎಲ್ಲರೂ ಹೇಳ್ತಾರೆ ಸುಮಾರು ಜನ ಪಾಠ ಹೇಳ್ಕೊಡ್ತಾ ಇದ್ದೆ, ಅವಾಗೆಲ್ಲ ಪೇರೆಂಟ್ಸ್ ಹೇಳೋರು ಯಾಕೆ ಮಕ್ಳು ಬಯ್ಯೋದೇ ಇಲ್ವಲ್ಲ, ನಾವು 15 ವರ್ಷದಿಂದ ನೋಡ್ತಾ ಇದ್ವಿ ನಾವು. ಅಯ್ಯೋ ಸಂತೋಷಕ್ಕೆ ಹಾಡೋದು, ಅದ್ ಯಾರಾದ್ರೂ ಬೈದ್ರೆ ಹಾಡಕ್ಕಾಗತ್ತೇನ್ರಿ, ಮಕ್ಕಳು ಬೈದ್ರೆ ಹಾಡ್ತಾರ, ಮಕ್ಕಳು ಅಳ್ತಾರ ಅಷ್ಟೇ, ಅಳೋದೇ ಬೇರೆ ಹಾಡೋದೇ ಬೇರೆ ಅಂತ ಇದೆ. ಹಾಗೆ ವ್ಯಕ್ತಿತ್ವನ ಒಬ್ಬೊಬ್ಬರನ್ನ ನೋಡಿ ನಾವು ಅದನ್ನ ಕಲ್ತ್ಕೊಳ್ತಿದ್ಮೇಲೆ ನಮ್ಮ ಜೀವನ ಏನು ಪ್ರಯೋಜನ ಆಯ್ತು. ಹಾಗೆ ಜಾನಕಿ ಅಮ್ಮ ಒಂದು, ಅವರು ಅಷ್ಟೇ ಅಸಾಧ್ಯವಾದಂತಹ ಪ್ರತಿಭೆ ಜಾನಕಿ ಅಮ್ಮ. ಅವ್ರು ಅವ್ರ ತರ ಎಕ್ಸ್ಪ್ರೆಷನ್ ಕೊಡೋದ ನಾನು ನೋಡ್ಲೇ ಇಲ್ಲ ಅಷ್ಟು ಎಕ್ಸ್ಪ್ರೆಷನ್, ಎರಡೇ ಅಕ್ಷರಲ್ಲಿ ಅತಿ ಪ್ರೇಮದಿಂದ ನೀ ಇಳಿದೆಯ ಧರೆಗೆ ನೀ ಒಂದು ಹಾಡ್ತಿದ್ದೀನಿ, ಹಸುರ ಮೂಕನ ಕಂಡು ಆಯಾಸವಾಯ್ತೆಂದು ವಸುಧೆಯೊಳಗೆ ನೀ ನಿಂತು ನೆಲೆಗೊಂಡೆಯ ಕೊಲ್ಲೂರ ಮಾತೆ ಅಂತ ಒಂದು ಹಾಡು ಮಾಡ್ತಿದ್ದೆ. ಅತಿ ಪ್ರೇಮದಿಂದ ನೀ ಇಳಿದೆಯಾದರೆಗೆ ನಿಂತಿದೆ, ನಾನು ಹಂಗೆ ಮಾಡಿದ್ದೆ, ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ಅಂತ ನನ್ನ ಮನಸ್ಸಲ್ಲಿ, ಇಳಿದೆಯಾನ ಕೆಳಗೆ ಮಾಡಿಬಿಟ್ಟಿದ್ದೀನಿ ಅಂತ ನಾನು ಮನಸ್ಸಲ್ಲಿ ಅಂದರೆ ಅವರು ಅತಿ ಪ್ರೇಮದಿಂದ ನೀ ಅಂದ್ಬಿಟ್ರು. ಒಂದೇ ಸಲ ನನಗೆ ಅನಿಸು ಅಯ್ಯೋ ಎಂಥ ಇರೋದು ಎರಡೇ ಅಕ್ಷರ, ಆ ಅಕ್ಷರಕ್ಕೆ ಎಂಥ ಅವರು ಒಂದು ರೀತಿ ತುಂಬಿಟ್ರು ಅಂದರೆ ಅಥವಾ ಅದು ಬೇರೆ ಅಂದರೆ ಇಂತಹ ಮಹಾನ್ ಮಹಿಮರ ಜೊತೆ ನನಗೆ ಸಂಸರ್ಗ ಕೊಟ್ಟನಲ್ಲ ಭಗವಂತ, ಅವನಿಗೆ ಎಷ್ಟು ಹೇಳೋ ಸಾಲದು. ಸುಗಮ ಸಂಗೀತ ಯಾಕೆ ನಾನು ಸವಿ ಸಂವಾದ ಅಂತ ಹೇಳಿದೆ ಅಂದರೆ ಇದೇನೆ, ಇದಕ್ಕೋಸ್ಕರ ಈ ಸವಿ ಸಂವಾದ ಅಂತ ಹೆಸರಿಟ್ಟೆ. ಒಬ್ಬೊಬ್ಬರ ಒಂದು ಶೈಲಿಯಲ್ಲಿ, ಒಬ್ಬರ ವ್ಯಕ್ತಿತ್ವದಲ್ಲಿ, ಒಬ್ಬೊಬ್ಬರ ಹಾಡುಗಾರಿಕೆಯಲ್ಲಿ ಒಂದೊಂದು ಯೂನಿವರ್ಸಿಟಿ ಇದೆ. ಖಂಡಿತ ಖಂಡಿತ ಖಂಡಿತ. ಅಮ್ಮ ನಿಮ್ಮ ಸ್ಟುಡಿಯೋ ಬಗ್ಗೆ ಮಾತಾಡದೇ ಇದ್ರೆ ನಮ್ಮ ಸಂವಾದಕ್ಕೆ ಒಂದು ಪರಿಪೂರ್ಣತೆ ಬರಲ್ವೇನೋ ಅನಿಸುತ್ತೆ. ನನ್ನ ಅನುಭವದಲ್ಲಿ ಇಷ್ಟು ವರ್ಷಗಳ ಸುಗಮ ಸಂಗೀತ ಕ್ಷೇತ್ರದ ಒಡನಾಟದಲ್ಲಿ ಅರವಿಂದ್ ಸ್ಟುಡಿಯೋ ಅಂತ ಅಂದರೆ ಒಂದು ಕೇಂದ್ರ ಸ್ಥಾನ ಸುಗಮ ಸಂಗೀತಕ್ಕೆ ಅನ್ನುವಂತಹದ್ದು. ಸುಗಮ ಸಂಗೀತ ಮಾಧ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಯಾರಾದರೂ ಏನಾದರೂ ಸಾಧನೆಗಳನ್ನ ಮಾಡಿದಾಗ ಆ ಸಂಭ್ರಮಕ್ಕೆ ಅದು ಜಾಗ ಆಗ್ತಾ ಇತ್ತು. ಇನ್ನು ಏನೇನೋ ಅನಾಹುತಗಳಾದವು, ಅನಾಹುತಗಳಾದಂತಹ ಸಂದರ್ಭದಲ್ಲಿ ಒಬ್ಬರಿಗೊಬ್ಬರು ಸಮಾಧಾನ ಪಡ್ಕೊಳ್ಳೋಕ್ಕೆ ಅದು ಒಂದು ಸ್ಥಾನ ಆಯಿತು. ಹೇಗೆ ಅದೇ ಬರೀ ಸ್ಟುಡಿಯೋ ರೆಕಾರ್ಡಿಂಗು ಅನ್ನುವಂತಹ ಒಂದು ಕಮರ್ಷಿಯಲ್ ಲೈನ್ನ ಪಕ್ಕಕ್ಕಿಟ್ಟು ಒಂದು ರೀತಿ ಭಾವನಾತ್ಮಕವಾದಂತಹ ಸಂಬಂಧಗಳನ್ನ ಬೆಸೆಯುವಂತಹ ಜಾಗ ಆಯ್ತು, ಹೇಗೆ ಅದು ಅರವಿಂದ್ ಸ್ಟುಡಿಯೋಗೆ ಅದು ಬಂದದ್ದು ಅಂತ? ಯಾಕೆ ನೋಡಿ, ಯಾಕಂದ್ರೆ ಅರವಿಂದ್ ಸ್ಟುಡಿಯೋ ಮಾಡಿದವ್ರು ಮಾರ್ವಾಡಿ ಅಲ್ಲ, ಅರವಿಂದ್ ಸ್ಟುಡಿಯೋ ಮಾಡಿದವ್ರು ಒಬ್ರು ಕಲಾವಿದರು. ಹಾಗಾಗಿ ಕಲಾವಿದರಿಗೆ ಯಾವಾಗಲೂ ಒಂದು ಸಾಫ್ಟ್ ಆದಂತಹ ಹೃದಯ ಇದ್ದೇ ಇರುತ್ತೆ. ಆಮೇಲೆ ಈ ಸಂಗೀತ ಇದೆಯಲ್ಲ, ಅದು ಮನಸ್ಸು ಮನಸ್ಸುಗಳನ್ನ ಹೊಲಿಯತ್ತೆ, ಮನಸ್ಸು ಮನಸ್ಸುಗಳನ್ನ ಬೆಸೆಯುತ್ತೆ, ಮನಸ್ಸು ಮನಸ್ಸುಗಳನ್ನ ಒಂದು ಮಾಡುತ್ತೆ. ಇಂತಹ ಸಂಗೀತದಲ್ಲೇ ನಾವು ಇದ್ದದಂತ ನಮಗೆ, ನನಗೆ ಆಗಲಿ ನಮ್ಮ ಯಜಮಾನರಿಗೆ ಆಗಲಿ, ನಮಗೆ ಕಲಾವಿದರೆಲ್ಲ ನಮ್ಮನೆಯವರೇ ಅನಿಸ್ತಾ ಇತ್ತು, ನಮ್ಗೆ ಯಾರು ಬೇರೆ ಅನಿಸ್ತಾನೇ ಇಲ್ಲ, ಏನೋ ಒಂದೇ ಭಾವನೆ ಇತ್ತು. ಆಮೇಲೆ ನಾವು ಹಣಕ್ಕೋಸ್ಕರ ಸ್ಟುಡಿಯೋ ನಾವು ಯಾವತ್ತೂ ಮಾಡಲೇ ಇಲ್ಲ.
ನಾವು ಬದುಕಿದ್ವಿ, ನಮ್ಮ ಕಲಾವಿದರು ಬದುಕಿಸ್ಬೇಕು ಅಂತಾನೆ ನಾವು ಸ್ಟುಡಿಯೋ ಮಾಡಿದ್ದು. ನಾವು ಮೊದಲು ನಾವು ಪ್ರೊಡ್ಯೂಸರ್ ಆಗಿ ಬಂದಾಗ ನಾದಲಹರಿ ಅಂತ ಒಂದು ಸಂಸ್ಥೆ ತಗೊಂಡು ಬಂದ್ವಿ. ನಾವು ನಮ್ಮ ಜೊತೆ ಅರವಿಂದ ಜೊತೆ ನಮ್ಮ ತಮ್ಮ ಉಪ್ಪುವಯ್ಯ ಅಂತ ಅವ್ರು ಮಡಿಕೇರಿಯವರು, ಅವರ ಪ್ರೆಜರ್ ಇಲ್ಲದೆ ನಾವು ಬೆಂಗಳೂರು ಬರ್ತಾನೆ ಇರಲಿಲ್ಲ. ಅವರು ಹಿಂಗ ಹಠ ಮಾಡಿ ನಮ್ಮ ಬೆಂಗಳೂರು ಕರ್ಕೊಂಬಂದ್ರು. ಇದೆ ನಾನು ಅಲ್ಲೇ ಲೆಕ್ಚರ್ ಆಗಿರ್ತಾ ಇದ್ದೆ, ಅರವಿಂದವರಲ್ಲೇ ಇರೋರು. ಅವರು ಮಾಡಿ ನಾದಲಹರಿನ ಬಂದ್ವಿ, ನಾವು ಪ್ರೊಡಕ್ಷನ್ ತಗೊಂಡ್ಬಂದ್ವಿ. ನಾಲ್ಕು ತಂತಿ ಅಂತ ನೀವರ ಆನಂದಸ್ವಾಮಿದು ಕ್ಯಾಸೆಟ್ ಪ್ರೊಡ್ಯೂಸ್ ಮಾಡಿದ್ವಿ. ನವೋದಯ ಜಿ ಎಸ್ ಎಸ್ ಅವ್ರು ಮಾಡಿದ್ವಿ, ಮತ್ತು ಇದು ಹಿರಣ್ಣಯ್ಯರ ನಾಟಕಗಳೆಲ್ಲ ಮಾಡಿದ್ವಿ ನಾವು. ಪಶ್ಚಾತ್ತಾಪ, ಎಸ್ ಎಮ್ ನಾಯಕ, ಅಲ್ಲಿಂದ ಸುಮಾರು ನಾಟಕಗಳು ಮಾಡ್ತಾ ಬಂದ್ವಿ. ಬೇರೆ ಬೇರೆ ಸುಮಾರು ಕಾರ್ಯಕ್ರಮ ಮಾಡಿದ್ವಿ. ಆಮೇಲೆ ನಮಗೆ ಯಾಕೋ ಆ ಫೀಲ್ಡಿಂದ ನಮಗೆ ಏನೋ ಅಷ್ಟು ನಮಗೆ ಅದರಿಂದ ನಾವು ಈ ಬೆಂಗಳೂರಿನಲ್ಲಿ ನಮಗೆ ಬೇರೆ ಬುದ್ಧಿವಂತರ ಜೊತೆ ನಾವು ಬದುಕೋಕ್ಕಾಗಲ್ಲ ಅನ್ನಿಸ್ತು ನಮಗೆ. ನಮ್ಮ ಬುದ್ಧಿವಂತಿಕೆ ನಮ್ಗೆ ಸಾಕಾಗಲ್ಲ ಅನ್ನಿಸ್ತು, ಯಾಕೆಂದರೆ ನಾವು ಮಾರ್ವಾಡಿಗಳಲ್ವಲ್ಲ, ಮಾರ್ಕೆಟಿಂಗ್ ನಮಗೇನು ಅಷ್ಟು ಕಷ್ಟ ಆಗ್ತಾಯಿತ್ತು. ಈ ಸ್ಟುಡಿಯೋ ಮಾಡಿ, ಸ್ಟುಡಿಯೋ ಮಾಡಿದ ತಕ್ಷಣ ಏನಾಯಿತು, ನಮ್ಮಲ್ಲಿ ಕಲಾವಿದರಾಗಿದ್ವಲ್ಲ, ನಮ್ಮಂತೆ ಇನ್ನೊಬ್ರು ಕಲಾವಿದರು ನಾವು ನೋಡಿದ್ವಿ. ಆಗ ನಾವು ಅವಾಗೇನು ಮಾಡ್ತಾಯಿದ್ವಿ, ನಾವೇ ಮ್ಯೂಸಿಕ್ಕು, ನಾನು ಹಾಡು ಬರೆಯೋದು, ನಾನೇ ಮ್ಯೂಸಿಕ್ ಮಾಡೋದು, ಕೆಲವು ಕೂಡ ನಾನೇ ಹಾಡಿದ್ದೀನಿ. ಆಗ ಅರವಿಂದ್ ಅವ್ರು ಹೇಳ್ತಾ ಇದ್ರಲ್ಲೇ ಎಲ್ಲ ನಾವೇ ಮಾಡಬಾರ್ದು, ಆಮೇಲೆ ನಾವೇ ಕೇಳಬೇಕಾಗತ್ತೆ ಕೂತ್ಕೊಂಡು. ಅದಕ್ಕೆ ಬೇರೆ ಕಲಾವಿದರನ್ನ ನಾವು ಒಗ್ಗೂಡಿಸ್ಬೇಕು, ಬೇರೆ ಕಲಾವಿದನ ಸೇರಿಸ್ಕೋಬೇಕು ಅಂತೇಳಿ ನಾವು ಪ್ರತಿ ಅವಾಗಿಂದ ಮನಸ್ಸಲ್ಲಿ ನಾವೇ ಒಂಥರ ಹೆಪ್ಪಿನೈಸ್ ಮಾಡ್ಕೊಂಡ್ಬಿಟ್ಟೆ. ನಾನು ನನ್ನ ಕಾರ್ಯಕ್ರಮ, ನನ್ನ ಯಾವುದೇ ಒಂದು ನಾನು ಬೇರೆಯವ್ರನ್ನೇ ಕರೆದು ಅದಕ್ಕೆ ಆರ್ಕೆಸ್ಟ್ರೇಷನ್ ಮಾಡಿದ್ರು ಇವತ್ತು ಕೂಡ. ಯಾಕಂದ್ರೆ ಅದ್ರಲ್ಲಿ ಅವ್ರಿಗೂ ಒಂದು ಇನ್ನೊಬ್ಬರನ್ನ ಸೇರಿಸ್ಕೋಬೇಕು. ನಾವು ಒಬ್ಳೆ ಏನೇ ಮಾಡೋ ಒಬ್ಳೆ ತಿನ್ನಬಾರ್ದು, ಜೊತೆಗೆ ಇನ್ನೊಬ್ರು ಇರಬೇಕು ಅಂತ ಒಂದು. ಜೊತೆಗೆ ಅದಕ್ಕೊಂದು ಕಲರ್ ಚೇಂಜ್ ಆಗುತ್ತೆ. ನಾನೇ ಮ್ಯೂಸಿಕ್ ಮಾಡೋದು, ನಾನೇ ಹಾಡು ಬರೆಯೋದು, ನಾನೇ ಹಾಡೋದು, ಅದೆಲ್ಲ ಆಮೇಲೆ ನಾವೇ ರೆಕಾರ್ಡ್ ಮಾಡೋದು. ಹಾಗಾಗಿ ಅದೊಂಥರ ತುಂಬ ಸ್ವಾರ್ಥ ಅಂತ ನನಗೆ ಯಾಕೋ ಅನಿಸು. ನಾವು ಮನಸ್ಸಲ್ಲಿ ನಾವು ಇಬ್ಬರು ಅದನ್ನ ಮೌಲ್ಡ್ ಮಾಡ್ಕೊಂಡ್ಬಿಟ್ವಿ. ಹಾಗಾಗಿ ಸುಮಾರು ಕಲಾವಿದ್ರು ಹುಟ್ಟಿದ್ರು, ನಾನು ನಂಬ್ತಿರೋ ಬಿಡ್ತಿರೋ ಆರ್ಕೆಸ್ಟ್ರೇಷನ್ ಮಾಡಲ್ಲ, ನಂಗೆ ಬರಲ್ಲ ಅಂತ ಹುಡುಗ್ರನ್ನ ಬಿಡಲ್ಲ. ನೀವು ಮಾಡಲೇಬೇಕು ಅಂತ ಕೂತ್ಕೊತಾ ಇದ್ದೆ, ಅವ್ರ ಮನೆಗೆ ಹೋಗಿ ಕರ್ಕೊಂಬರ್ತಾ ಇದ್ದೀನಿ, ಮಾಡ್ಲೇಬೇಕು, ನೀವು ಮಾಡು, ನಾನು ಕೂತ್ಕೊತೀನಿ, ನಾ ಎದುರು ಕೂತ್ಕೊತೀನಿ, ಮಾಡು, ನಾನು ಹೇಳ್ಕೊಡ್ತೀನಿ ಮಾಡು ಅಂತ ಹೇಳ್ತಾ ಇದ್ದೆ. ಹಾಗಾಗಿ ಅನೇಕ ಮಕ್ಕಳು, ಅನೇಕ ಕಲಾವಿದರು ನಮ್ಮ ಸ್ಟುಡಿಯೋಗೆ ಬಂದರು. ಒಬ್ಬೊಬ್ಬರು ಈಗ ನನಗೆ ಯಾರು ಬೇರೆಯವರು ಅಂತಲೇ ಅನಿಸಲ್ಲ. ನಮ್ಮ ಸ್ಟುಡಿಯೋಲಿ ಬರೋರೆಲ್ಲ ನನ್ನ ಎಲ್ಲೋ ನಮ್ಮ ಜನ್ಮ ಜನ್ಮಾಂತರದ ಬಂಧುಗಳು. ಅದು ಏನು ತುಂಬ ನಮ್ಗೆ ಯಾರು ವೈರಿಗಳಿಲ್ಲ, ಯಾರೋ ನಾವು ವೈರಿಗೆ ನಂಗೆ ಶತ್ರುಗಳು ಯಾರೂ ಇಲ್ಲೂ ಇಲ್ಲ. ಇಲ್ಲಿ ತನಕ ನಮ್ಗೆ ಯಾರೂ ಇಲ್ಲ, ನಾವು ಇದೆ ಅದನ್ನು ತಿಳ್ಕೊಂಡು ಇಲ್ಲ. ಒಂದು ಪಕ್ಷ ಇದ್ರೂ ಕೂಡ ನಮ್ದೇನು ತಪ್ಪಿರ್ಬೋದು, ಅವ್ರು ತಪ್ಪಿದೆ ಅಂತ ನಾವು ತಿಳ್ಕೊಳ್ಳಲ್ಲ. ನಮ್ದೇ ಇವತ್ತು ಅರವಿಂದ್ ಹೇಳ್ತಾ ಇರ್ತಾರೆ, ನಾನು ಆ ಸಮಯದಲ್ಲಿ ಎಷ್ಟೋ ಜನ ಮಾತಾಡ್ಸೋಕೆ ಆಗ್ತಾ ಇರಲಿಲ್ಲ, ತುಂಬ ಬ್ಯುಸಿ ಆಗಿದೆ, ಏನು ತಪ್ಪು ಮಾಡಿದ್ದೇನೆ ಅಂತ ಅಂತಾರೆ ಪಾಪ. ಹಾಗಾಗಿ ನಮ್ಮ ಎಷ್ಟೋ ಕಲಾವಿದರು ಅಷ್ಟು ನೀವು ಹೇಳಿದ್ರಿ ಪಾಪ, ಎಷ್ಟೋ ಕಲಾವಿದರು ಅವ್ರ ಕಷ್ಟದಲ್ಲಿ ಸುಖದಲ್ಲಿ ಎಲ್ಲ ಒಂದಾಗಿದ್ದೀವಿ. ಒಂದು ರೆಕಾರ್ಡಿಂಗ್ ಅಂದರೆ ಎಷ್ಟು ಜನ ಸೇರ್ತಾ ಇದ್ವಿ ಇವಾಗ. ಅವಾಗ ಅಂದರೆ ಎಲ್ಲ ಲೈವ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತಾ ಇದ್ವಿ. ನನ್ನ ಚಲ್ಲಾಟಗ ನಮ್ಮದಬೇಕು, ನಾವು ಎಷ್ಟು ಇನ್ಸ್ಟ್ರೂಮೆಂಟ್ ಯೂಸ್ ಮಾಡಿದ್ವಿ ಅಂದರೆ ಇವತ್ತೆಲ್ಲ ನೆನೆಸ್ಕೊಳ್ತಾರೆ. ಒಂದು ತಾಳಕ್ಕೆ ಒಂದು 15 ಜನ ಹಾಕೊಂಡಿದ್ವಿ. ಕಂಸಾಳೆ ಒಬ್ರು, ಡಿಕ್ಕಿ ಒಬ್ರು, ಡೋಲಕ್ ಒಬ್ರು, ತಬಲಾ ಒಬ್ರು, ಪ್ಯಾಡ್ ಬೇರೆ 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 ಮಾಡ್ಕೊಂಡಿದ್ವಿ. ಅಂದರೆ ಒಂಥರ ಎಲ್ಲ ಜನ ಇವತ್ತು ನೆನೆಸ್ಕೊತಾರೆ. ಎಲ್ಲ ಆರ್ಟಿಸ್ಟ್ ಹಾಕೊಂಡಿದ್ದೀವಿ. ಇವ್ರು ಗಿಟಾರ್ಗೆ ಅವರು ಇದ್ರು, ಬೇಸ್ ಗಿಟಾರ್ ಇರೋರು, ಲೀಡ್ ಗಿಟಾರ್ ಇರೋರು, ಸ್ಟ್ರೆಂಗ್ 12 ಸ್ಟ್ರಿಂಗ್ಸ್ ಇರೋರು, ಫ್ಲೂಟ್ ಇಬ್ರು ಹಾಕೊಂಡಿದ್ದೀನಿ, ರಾಮನ್ನು ಇದ್ರು, ಗೋಟ್ ಗೋಟ್ ಕಿಡ್ನೂ ಇದ್ರು, ಹಾಗೆ ಹಾಗೆ ಒಂಥರ. ಆಮೇಲೆ ಬೈಲನ್ಸ್ ಹಾಕೊಂಡು ಹಾಕೊಳ್ತಾ ಇದ್ವಿ. ಹಾಗೆ ಒಂಥರ ಆ ಸಂಭ್ರಮ ಇದೆಯಲ್ಲ, ಅದನ್ನ ಬಾಯಲ್ಲಿ ವರ್ಣಿಸಕ್ಕೆ. ರೆಕಾರ್ಡಿಂಗ್ ಒಂದು ಸಂಭ್ರಮದ ಒಂದು ಸಂಭ್ರಮ. ನಾವು ರೆಕಾರ್ಡಿಂಗ್ ತಕ್ಷಣ ನಮ್ಮಲ್ಲಿ ಯಾವತ್ತು ಯೂಶ್ವಲಿ ನಾವೆಲ್ಲ ಒಟ್ಟಿಗೆ ಎದುರು ಹೋಟ್ಲ್ ಇತ್ತು ಅಲ್ಲಿ ಊಟಕ್ಕೆ ಹೇಳ್ಬಿಡವೆ, 50 ಊಟ 100 ಊಟ ಹಾಗೆ ಹೇಳ್ಬಿಡವೆ. ಎಲ್ಲ ಕೂತ್ಕೊಂತ ಎಲ್ಲ ಊಟ ಮಾಡ್ತಾ ಇದ್ವಿ. ರಾಜ್ಕುಮಾರ್ ಬಂದಾಗ್ಲೂ ರಾಜ್ಕುಮಾರ್ ಜೊತೆ 25 ಜನ ಇರೋರು, ಅವ್ರು ನೋಡಕ್ ಒಂದಿಷ್ಟು ಜನ ಬರೋರು, ನಮ್ಮನೆ ನಾವು ಎಲ್ಲ ಸೇರಿ. ಮೇಲಿನ ಹಾಲ್ ಇದೆಯಲ್ಲ, ಆ ಹಾಲ ನಾನು ಒಟ್ಟಿಗೆ ಎಲೆ ಹಾಕ್ಬಿಡ್ತಾ ಇದ್ವಿ ಊಟ ಮಾಡ್ತಿ. ಆ ಸಂಭ್ರಮನೇ ಬೇರೆ. ವನ ಭೋಜನ ಅಂತ ಮಾಡೋರಲ್ಲ ಹಿಂದ್ಗಡೆ, ಹಿಂದೆ ಹಿಂದಿನ ಕಾಲದಲ್ಲಿ ಆತರ ಇದು ನಮ್ದು ಸ್ಟುಡಿಯೋ ಭೋಜನನ ಎಷ್ಟು ನೆನ್ಸ್ಕೊಂಡ್ರು ಸಾಲ್ತು. ಅದೆಲ್ಲ ಒಂದು ಒಂದು ನಿಜವಾಗ್ಲೂ ಒಂದು ಯೋಗ. ಶ್ರೋತೃಗಳೇ, ಜಯಶ್ರೀ ಅಮ್ಮ ಅವರ ವೈಯಕ್ತಿಕ ಸಾಧನೆಗಳು, ವೈಯಕ್ತಿಕ ಅನುಭವಗಳನ್ನ ಕುರಿತಾಗಿ ಒಂದಷ್ಟು ಮಾತಾಡಿದ್ವಿ. ಈಗ ನಮ್ಮ ಚರ್ಚೆಯನ್ನು ಒಂದು ಗಾಂಭೀರ್ಯದ ವ್ಯಾಪ್ತಿಗೆ, ಅಂದರೆ ಇದುವರೆಗೂ ಗಾಂಭೀರ್ಯ ಇರಲಿಲ್ಲ ಅಂತ ಅಲ್ಲ, ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗಂಭೀರವಾದ ವಿಚಾರಗಳನ್ನು ಚರ್ಚೆ ಮಾಡೋಣ ಅಂತ. ನಾನು ಅಮ್ಮ ಮಾತಾಡ್ಕೊಂಡಿದ್ದೇನು ಅಂತ ಅಂದರೆ, ಇದು ಕೇವಲ ಸಂವಾದ ಆಗಬಾರ್ದು. ಈ ಸಂವಾದದಿಂದ ಮಾಧ್ಯಮಕ್ಕೆ ಬರುವಂತಹವರಿಗೆ ಅಥವಾ ಇರುವಂಥವರಿಗೆ ಒಂದಷ್ಟು ಮಾಹಿತಿಗಳು ಸಿಗಬೇಕು, ಅವರ ಬೆಳವಣಿಗೆಗೆ ಅದು ಪೂರಕ ಆಗಬೇಕು ಅನ್ನುವಂತಹ ಒಂದು ಉದ್ದೇಶ. ಹಾಗಾಗಿ ಮುಂದಿನ ಪ್ರಶ್ನೆಗಳು ಮಾಧ್ಯಮವನ್ನು ಕುರಿತಾಗಿ ಒಂದಷ್ಟು ಇನ್ಫಾರ್ಮೇಷನ್ಸ್ ನಿಮಗೆ ಕೊಡೋಕ್ಕೆ ಸಾಧ್ಯ ಆಗುತ್ತಾ, ಆ ಹಿನ್ನೆಲೆಯಲ್ಲಿ ಇರಲಿ ಎನ್ನುವಂತಹ ಒಂದು ವಿನ್ಯಾಸವನ್ನು ನಾನು ಈ ಸಂವಾದಕ್ಕೆ ಮಾಡಿಕೊಂಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ಅಮ್ಮನಿಗೆ ಎಷ್ಟೋ ಪ್ರಶ್ನೆಗಳನ್ನು ನಾನು ಅವ್ರ ಹತ್ರ ಮೊದಲೇ ಚರ್ಚೆ ಮಾಡಿಲ್ಲ, ಯಾಕೆಂದರೆ ಸಿದ್ಧಪಡಿಸಿದ ಉತ್ತರ ಯಾವತ್ತೂ ಉತ್ತರ ಆಗೋಲ್ಲ.
ಅದು ಹಾಗೆ ಬರಬೇಕು, ಅದು ನನ್ನ ಉದ್ದೇಶ. ಹಾಗಾಗಿ ಅವರಿಗೆ ಹೇಳದೆ ಕೆಲವು ಪ್ರಶ್ನೆಗಳನ್ನ ನಾನು ತಯಾರು ಮಾಡ್ಕೊಂಡಿದ್ದೀನಿ. ಅವರ ಅನುಭವದಿಂದ ಅವರು ಅದಕ್ಕೆ ಸರಿಯಾದ ರೀತಿಯ ಉತ್ತರಗಳನ್ನು ನಮಗೆ ಕೊಡ್ತಾರೆ, ಅಂದರೆ ನಮಗೊಂದಷ್ಟು ಮಾಹಿತಿ ಸಿಗುತ್ತೆ ಅನ್ನುವಂತಹ ಒಂದು ಉದ್ದೇಶ ನಂದು ಅಷ್ಟೇ. ಮಿಶ್ರೆ ಪಾಸ್ ಮಾಡ್ಬೇಕು ನೀವು, ಫೇಲ್ ಮಾಡಬಾರ್ದು. ನಿನ್ನೆಯಿಂದ ಅದೇ ಕೇಳ್ತಾ ಇದ್ದಾರೆ ಅಮ್ಮ, ಮಿಶ್ರೆ ನನಗೆ ಪಾಸ್ ಮಾಡ್ಬಿಡಿ, ಫೇಲ್ ಮಾಡಬೇಡಿ, ನನ್ನ ಪಾಸ್ ಮಾಡಿ. ನನಗೆ ಏನನ್ಸ್ತು ಅಂದರೆ ಸುಗಮ ಸಂಗೀತ ಅನ್ನೋದೇ ಒಂದು ತುಂಬ ಆಕರ್ಷಕವಾದಂತಹ ಗಾಯನ ಶೈಲಿ. ಇದರಲ್ಲಿ ಎರಡು ಪ್ರಪಂಚ ಇದೆ, ಎರಡು ವ್ಯಕ್ತಿತ್ವ ಇದೆ, ಎರಡು ಒಂದು ಕಲೆಗಳಿವೆ. ಇದನ್ನು ಎಷ್ಟು ಆಳ ಎಷ್ಟು ಅಗದ್ರೂ ಕೂಡ ಅದರ ಇನ್ನೂ ಆಳ ಸಿಗ್ತಾನೆ ಇರುತ್ತೆ. ಅಂತಹ ಒಂದು ಆಳವಿರುವಂತಹ, ತುಂಬ ಔನ್ನತ್ಯವಿರುವಂತಹ, ಆಮೇಲೆ ಆದರ್ಶವಿರುವಂತಹ ಒಂದು ಎರಡು ಕಲೆಗಳು ನಮಗೆ ನಮ್ಮ ಬದುಕಿಗೆ ತುಂಬ ಬೇಕಾದಂತಹ ಕಲೆಗಳು. ನಾನು ಸುಮ್ಮನೆ ನಿಮ್ಮ ಮುಂದೆ ಕೂತ್ಕೊಂಡು ಸುಮ್ಮನೆ ಮಣ 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 ಅಂತ ನನ್ನ ಪ್ರಾಡ್ ನನ್ನ ಫೋನ್ ಹೇಳ್ಕೊಂಡು ಮಾತಾಡ್ಕೊಂಡು ಹೋದರೆ ಅಷ್ಟು ಸ್ವಾರಸ್ಯ ಇರಲ್ಲ ಅಂದ್ಬಿಟ್ಟು ನಾನು ಅದಕ್ಕೆ ಈ ಥರ ಒಂದು ಸಂವಾದ ಮಾಡೋಣ, ಅದು ಕೂಡ ಒಂದು ಸವಿ ಸಂವಾದ ಅಂತ ಒಂದು ಮಾಡೋಣ ಅಂಥೇಳಿ ನಾವು ಅನ್ಕೊಂಡ್ವಿ. ಈಗ ನಮ್ಮ ಮೇಷ್ಟ್ರು ಕೂತಿದ್ದಾರೆ, ಅವ್ರು ಏನು ಕ್ವಶನ್ ಕೇಳ್ತಾರೋ ಗೊತ್ತಿಲ್ಲ, ನಾನು ಪಾಸ್ ಮಾಡಲಿ ನಾನು ಕೇಳ್ಕೊತೀನಿ. ಮೊದಲನೇ ಸುರಾನಲ್ಲಿ ಸುರಾನ ಕಾಲೇಜ್ ಮೇಷ್ಟ್ರು ತಾನೆ ನೀವು. ಹಾಗಾಗಿ ಈಗ ನಿಮ್ಮ ಪರೀಕ್ಷೆ ಈಗ ಶುರುವಾಗುತ್ತೆ ಅಮ್ಮ. ಮೊದಲನೇ ಪ್ರಶ್ನೆ, ತುಂಬಾ ಕೇಳ್ತಿರ್ತೀವಿ ನಾವು ಸುಗಮ ಸಂಗೀತ ಸುಗಮ ಸಂಗೀತ ಸುಗಮ ಸಂಗೀತ, ಆ ಶಬ್ದಗಳ ಪುನರಾವರ್ತನೆ ಆಗ್ತಾ ಇದೆ, ಕೇಳ್ತಾ ಇದ್ದೀವಿ ನಾವು. ಈ ಪದ ಪ್ರಯೋಗದ ವ್ಯಾಪ್ತಿನೇ ನಿರಂತರ ಚರ್ಚೆಗಳಾಗಿರುವಂತಹದ್ದು. ಆ ಸುಗಮ ಸಂಗೀತ ಅನ್ನುವಂತಹ ಶಬ್ದವನ್ನ ಇಟ್ಕೊಂಡೇ ಇಷ್ಟೊಂದು ಚರ್ಚೆಗಳಾಗಿದ್ದಾವೆ, ವಾದಗಳಾಗಿದ್ದಾವೆ, ವಿವಾದಗಳಾಗಿದ್ದಾವೆ. ಒಪ್ಕೊಂಡಿದ್ದಾರೆ ಕೆಲವರು, ಒಪ್ಕೊಂಡಿಲ್ಲ ಕೆಲವರು. ಹಾಗಾಗಿ ಈ ಒಂದು ವ್ಯಾಪ್ತಿ ಇದೆಯಲ್ಲ, ಪದ ಪ್ರಯೋಗದ ವ್ಯಾಪ್ತಿ, ಅದನ್ನ ಕುರಿತಾಗಿ ನಿಮ್ಮ ಒಂದು ಅನುಭವದ ಹಿನ್ನೆಲೆಯಲ್ಲಿ ಏನ್ ಹೇಳಕ್ ಸಾಧ್ಯ? ಅದು ಸುಗಮ ಸಂಗೀತ ಹೆಸರು ಮೊದಲು ಇರ್ಲಿಲ್ಲ, ಅದನ್ನ ಆಕಾಶವಾಣಿ ನಮ್ಗೆ ಆ ಹೆಸರನ್ನು ಕೊಟ್ಟವರು ಆಕಾಶವಾಣಿ. ಆಕಾಶವಾಣಿ ಅವರಿಗೆ ನಾವು ಒಂದು ಧನ್ಯವಾದಗಳನ್ನು ಅರ್ಪಿಸಬೇಕು, ಇಷ್ಟು ಸುಂದರವಾದಂತ ಹೆಸರನ್ನು ನಮ್ಗೆ ಕೊಟ್ಟರಲ್ಲ ನೀವು ಅಂತ. ನಾವು ಲಘು ಸಂಗೀತ ಅಂತ ಕರಿತಾ ಇದ್ರು. ಲಘು ಸಂಗೀತ ಅಂದ್ರೆ ಲೈಟ್ ಮ್ಯೂಸಿಕ್ ಅಂತ ಇಂಗ್ಲಿಷ್ ಅಲ್ಲಿ ಹಾಕೋರು. ಈಗ ಫೈನ್ ಸಂಜೆ 6-7 ಇಂತಹ ಇವರಿಂದ ಲಘು ಸಂಗೀತ ಕಾರ್ಯಕ್ರಮ ಅಂತ ಹಾಕೋರು. ನಾನು ಲಘು ಸಂಗೀತನ ಹಾಡಿದ್ದೀನಿ ಅವಾಗೆಲ್ಲ, ಹಿಂದೆ ಎಲ್ಲ 86 ತನಕ ಲಘು ಸಂಗೀತನೇ ಇದ್ದಿದ್ದು, 86 ತನಕ ಲಘು ಸಂಗೀತನೇ ಇದ್ದಿದ್ದು. ಅದೇನಂದ್ರೆ ಆಗ ಈ ಲಘು ಅನ್ನೋ ತಕ್ಷಣ ಏನಾಗ್ತಾ ಇತ್ತು ಅಂದ್ರೆ ನಮ್ಗೆ ಭಾವಗೀತೆ ಹಾಡ್ಬೇಕು ಅಂತ ಏನೂ ಇರ್ಲಿಲ್ಲ. ಅಲ್ಲಿ ನಾವು ದೇವ್ರನಾಮ ಹಾಡ್ತಾ ಇದ್ವಿ, ವಚನ ಹಾಡ್ತಾ ಇದ್ವಿ, ಆಮೇಲೆ ತತ್ವ ಪದ ಹಾಡ್ತಾ ಇದ್ವಿ, ಜನಪದ ಗೀತೆ ಹಾಡ್ತಾ ಇದ್ವಿ, ಕೊನೆಗೆ ಅದು ಒಂದು ಭಾವಗೀತೆನ ಅಂದ್ರೆ ಭಾವಗೀತೆ ಅಂತ ನಮ್ಗೇನ್ ಅನ್ಸುತ್ತೆ ನಾವು ಹಾಡ್ತಾ ಇದ್ವಿ. ಆಮೇಲೆ ಕನ್ನಡ ಗೀತೆ ಹಾಡ್ತಾ ಇದ್ವಿ, ದೇಶಭಕ್ತಿ ಗೀತೆ ಹಾಡ್ತಾ ಇದ್ವಿ, ಎಲ್ಲ ಹಾಡ್ತಾ ಇದ್ವಿ, ಎಲ್ಲ ಸೇರಿ ಲಘು ಸಂಗೀತ ಆಗಿತ್ತು. ಆಮೇಲೆ ಇನ್ನೊಂದು ಏನಂದ್ರೆ ನಾವು ಅಷ್ಟು ಕ್ಲಾಸಿಕಲ್ ಕಲ್ತಾ ಇದ್ವಲ್ಲ, ಅದೆಲ್ಲ ಸರಿಯಮ್ಮ ನೀನ್ ಕ್ಲಾಸಿಕಲ್ ಕಲ್ತ್ಬಿಟ್ಟು ಅದ್ಯಾಕಮ್ಮ ನೀನ್ ಲೈಟ್ ಮ್ಯೂಸಿಕ್ ಹಾಕ್ತೀಯಾ ಅನ್ನೋರು. ಅಂದ್ರೆ ಲೈಟ್ ಅನ್ನೋದು ಏನೇನಕ್ಕೂ ಪ್ರಯೋಜನ ಇಲ್ಲದೆ ಇರುವಂತಹ ಒಂದು ಗಾಯನ ಅಂತ ಕೆಲವರಿಗೆ ಇತ್ತು. ಲಘು ಅಂತ, ಲಘು ಅಂತ ಎರಡು ಅರ್ಥ ಆಗತ್ತೆ ನೋಡಿ, ಹಗುರ ಅಂತ ಆಗತ್ತೆ, ಹಾಗೆ ಬೇಜವಾಬ್ದಾರಿ ಅಂತ ಆಗುತ್ತೆ. ನಾನು ಹೇಳಿದ್ನ ಲಘುವಾಗಿ ತಗೋಬೇಡಪ್ಪ ನೀನು ಅಂತ ನಾವು ಹೇಳ್ತೀವಿ. ಅಂದ್ರೆ ಆ ಲಘು ಅನ್ನೋ ಪದಕ್ಕೆ ಬೇರೆ ಬೇರೆ ಅರ್ಥ ಇದೆ, ಪ್ಲಸ್ಸು ಇದೆ ಮೈನಸ್ಸು ಇದೆ, ಹೀಗಿತ್ತು. ಇದನ್ನ ಲಘು ಸಂಗೀತ ಅಂತ ಹೇಳ್ತಾ ಇದ್ವಿ. ಆಮೇಲೆ ಇನ್ನೊಂದು ಲಘು ಸಂಗೀತಕ್ಕೆ ಇಷ್ಟೇ ಇಂಥದೇ ಸಬ್ಜೆಕ್ಟ್ ಇರಬೇಕು ಅಂತ ಒಂದು ನಿಖರವಾಗಿ ಒಂದು ಸಬ್ಜೆಕ್ಟೇ ಇರಲಿಲ್ಲ. ಏನು ಆಮೇಲೆ ಕೆಲಸ ನಾವು ಭಜನ್ಸ್ ಹಾಡ್ತಾ ಇದ್ವಿ, ಮರಾಠಿ ಭಜನ್ಸು, ಹಿಂದಿ ಭಜನ್ಸು ಎಲ್ಲ ಹಾಡ್ತಾ ಇದ್ವಿ. ಸೊ ಹೀಗೆ ಹಾಡೋದ್ರಿಂದ ಏನಾಯ್ತು, ಆ ಲಘು ಆಯ್ತಲ್ಲ, ಆ ಲಘು ಅನ್ನೋದಕ್ಕೆ ಯಾಕೋ ಮತ್ತೆ ಕಾಮೆಂಟ್ ಆಯ್ತು. ಆ ಲೈಟ್ ಮ್ಯೂಸಿಕ್ಗೆ ಪಾಪ ಬಾಲ್ ಮಲ್ಲಿ ಅದಕ್ಕೂ ಸಮರ್ಥನೆ ಕೊಟ್ರು. ಆ ಲೈಟ್ ಎಲ್ಲ ದಟ್ ಇಸ್ ದಿ ಲೈಟ್ ಮ್ಯೂಸಿಕ್ ಅಂತ ಹೇಳಿದ್ರು ಪಾಪ ಹೇಳಿದ್ರು. ಅಷ್ಟು ಏನೇ ಹೇಳಿದ್ರು ಕೂಡ ಲೈಟ್ ಮ್ಯೂಸಿಕ್ ಅಂದ ತಕ್ಷಣ ಶಾಸ್ತ್ರೀಯ ಸಂಗೀತ ಹಾಡ್ತಾರಲ್ಲ ಅವ್ರಿಗೆ ಲೈಟ್ ಮ್ಯೂಸಿಕ್ ಕಂಡ್ರೆ ಸ್ವಲ್ಪ ಅಷ್ಟೇ ಅಷ್ಟಕ್ಕಷ್ಟೇ. ಅವ್ರ ಪಕ್ಕನೇ ಕೂತ್ಕೊಳ್ತಾ ಇರ್ಲಿಲ್ಲ ಲಘು ಸಂಗೀತ ಲೈಟ್ ಮ್ಯೂಸಿಕ್ ಹಾಡ್ತಾರೆ ಸಂಗೀತ ಗೊತ್ತಿಲ್ಲ ಅಂತಾನೆ ಅರ್ಥ. ಅಥವಾ ಏನೋ ಸಂಗೀತ ನಾವು ಅಸಮರ್ಥರಾಗಿ ಈ ಲಘು ಸಂಗೀತವನ್ನ ನಾವು ಆರಿಸ್ಕೊಂಡಿದ್ದೀವಿ ಅಂತಾನೋ, ಅಥವಾ ಏನೂ ಗೊತ್ತಿಲ್ಲದೆ ಇರೋರು ಈ ಲೈಟ್ ಮ್ಯೂಸಿಕ್ ಹಾಡ್ತಾರೆ ಅಂತಾನೋ, ಆ ತರ ಒಂದು ಕಲ್ಪನೆ ಇತ್ತು. ಹಾಗೆ ಹಾಗೆ ಇದರಿಂದ ಬಹುಶಃ ನಮ್ಮ ಅಶ್ವತ್ ಇದಾರಲ್ಲ, ಅಶ್ವತ್ಗೆ ಎಷ್ಟು ನಾವು ಧನ್ಯವಾದಗಳು ಹೇಳಿದ್ರು ಸಾಲ್ದು. ಅದು ಹೆಂಗತ್ತ ಹಿಡಿದ್ರೆ ಬಿಡದೇ ಇಲ್ಲ ಅವರು. ಹೌದು, ಅವ್ರ ತರ ಒಂದು ಕಾರ್ಯಸಿದ್ಧಿ ಮಾಡೋರು ನಾನು ಇನ್ನೊಬ್ಬ ಒಬ್ಬ ಕಲಾವಿದರು ನೋಡ್ಲಿಲ್ಲ. ಅಂತ ಕಾರ್ಯಸಿದ್ಧಿ, ಅಷ್ಟು ಕಮಿಟ್ಮೆಂಟ್, ಬದ್ಧತೆ ಅಂದ್ರೆ ಅಶ್ವತ್. ಅಶ್ವತ್ ಇದ್ ಬಂದ್ ಬಂದ್ ಸುಡಿಯೋಗ ಹೇಳ್ತಾ ಇರೋರು, ರೀ ಏನು ಸುಗಮ ಸಂಗೀತ ಆಗ್ಬೇಕ್ರಿ, ಸುಗಮ ಸಂಗೀತ ಆಗ್ಬೇಕು, ಗೀರ್ ಲಘು ಸಂಗೀತ ಅಂತ ಹೇಳ್ತಾ ಇದ್ರು. ಹೌದು ಸರ್, ಹೌದು ಸರ್, ನೀವೆಲ್ಲ ಸೇರ್ಬೇಕು, ಎಲ್ಲ ಸೇರ್ಬೇಕು. ನಾವು ಆನಂದ್ ಸ್ವಾಮಿ ಅವರು ಇದ್ರು, ಆಮೇಲೆ ರಾಜೀವ್ ತರುಣಾಥ್ ಇದ್ರು, ದೊಸ್ವಾಮಿ ಅವರು ಎಲ್ಲರೂ, ಶಿವಮೊಗ್ಗ ಸುಬ್ಬಣ್ಣ, ಎಲ್ಲ ಕಲಾವಿದ ಸುಮಿತ್ರ ಕಸ್ತೂರಿ ಶಂಕರ್ ಎಲ್ಲರೂ ಇದ್ರು. ಎಲ್ಲ ಸೇರಿ ಯವನಿಕಾಲಿ 3 ದಿವಸ ಇದಕ್ಕೋಸ್ಕರ ಸಮ್ಮೇಳನ ತರ ಮಾಡಿದ್ರು. 3 ದಿವಸ ದಿನ ಚರ್ಚೆ ಮಾಡಿ 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 ಕೊನೆಗೆ ಸುಗಮ ಸಂಗೀತ ಅಂತ ಇದಕ್ಕೆ ಹೆಸರಿಡ್ಬೇಕು ಅಂತ ಹೇಳ್ಬಿಟ್ಟು ಸಿಂಗ ಸುಗಮ ಸಂಗೀತ ಅಂತ ಹೆಸರಿಟ್ರು. ಅದು ಕರೆಕ್ಟ್ ಆಗಿ ನೆನಪಿದೆ, 86 ಸೆಪ್ಟೆಂಬರ್ 15 16 17 3 ದಿವಸ
ಸುಗ ಅದನ್ನೇನು ಮಿನಿಟ್ ಮಾಡಿಸ್ಬೇಕು ಅಂತ ಏನೋ ಹೇಳಿದ್ರು, ಅದು ಸರ್ಕಾರದಿಂದ ಅನುಮತಿ ತಗೋಬೇಕು ಅಂತ ಅದೆಲ್ಲ ಮಾಡ್ತಿದ್ರು. ಅಷ್ಟೊತ್ತಿಗೆನೆ ಅಶ್ವಥ್ ಅವರು ಭಾವಗೀತೆ ಒಂದು ಅಲೆಯನ್ನ ತಂದು ಭಾವಗೀತೆಯನ್ನ ಪ್ರತಿಷ್ಠಾಪ ಮಾಡಿದ್ರು. ಅನಂತಸ್ವಾಮಿನೂ ಮಾಡಿದ್ರು. 78ನೇ ಇಸ್ವಿಲಿ ನಮಗೆ ಮೊದಲನೇ ಕ್ಯಾಸೆಟ್ ಬಂತು. ಅನಂತಸ್ವಾಮಿಯವರು ಮಾಡಿದ್ರು, ಕಾಳಿಂಗರಾವ್ ಮಾಡಿದ್ರು. ಬಟ್ ಕಾಳಿಂಗರಾಯ್ ಬಗ್ಗೆ ಹೇಳ್ಬೇಕಾದ್ರೆ ನಾ ಇನ್ನೊಂದು ದಿವಸ ಮಾತಾಡ್ಬೇಕು. ಅಷ್ಟು ದೊಡ್ಡ ದೊಡ್ಡ ಮಹಾನ್ ಕಲಾವಿದರು ಅವರು, ಎಲ್ಲವನ್ನೂ ಮಾಡಿದ್ರು, ಎಲ್ಲವನ್ನೂ ಮಾಡಿದ್ರು. ಆದರೆ ಸುಗಮ ಸಂಗೀತ ಅನ್ನೋದು ಒಂದು ಶೈಲಿ, ಅದು ಒಂದು ಸಬ್ಜೆಕ್ಟ್ ಅಲ್ಲ, ಅದು ಒಂದು ಶೈಲಿ ಅಂತ ಹೇಳಿ ನಾವು ಮಾಡಿಕೊಂಡು ಅದಕ್ಕೆ ಸಬ್ಜೆಕ್ಟ್ನ ಭಾವಗೀತೆ ಥರ ಇರಬೇಕು ಅಂತ ಹೇಳಿ ಅದನ್ನು ಅನಂತಸ್ವಾಮಿ ಅಶ್ವತ್ತು ಅದನ್ನು ನಿರ್ಧಾರ ಮಾಡಿದ್ರು. ಕಾಳಿಂಗರಾವ್ ಅದನ್ನು ಜೀವನನೇ ಸುಗಮ ಸಂಗೀತ ಕಾಳಿಂಗರಾವ್ಗೆ, ವಚನ ದೇಶಭಕ್ತಿ ಗೀತೆ ಅಂದರೆ ಅವರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಒಬ್ಬ ದೇಶಭಕ್ತನ ಸಮಕ್ಕೆ ಬರ್ತಾರೆ ಕಾಳಿಂಗರಾವ್. ಯಾಕಂದರೆ ಕರ್ನಾಟಕದ ಏಕೀಕರಣ ಸಮಯದಲ್ಲಿ ಅವರು ಉದಯವಾಗಲಿ ಚಲೋ ಕನ್ನಡ ಹಾಡು ಹಾಡಿ ನಮ್ಮ ಆಗ ರಾಜೇಂದ್ರ ಪ್ರಸಾದ್ ಅಧ್ಯಕ್ಷರಿದ್ರು, ನಮ್ಮ ಮೈಸೂರು ಮಹಾರಾಜರ ಹತ್ರ ಚಿನ್ನದ ಪದಕ ತಗೊಂಡು ಅವರಿಗೆ 1,000 ರೂಪಾಯಿ ಕೊಟ್ಟರಂತೆ ಅವಾಗ ಬಹುಮಾನ. ಆ ಕಾಲಕ್ಕೆ 56 ಇಸ್ವಿ 1,000 ರೂಪಾಯಿ ಅಂದರೆ ಎಷ್ಟು ಲಕ್ಷನೋ ನಂಗೆ ಗೊತ್ತಿಲ್ಲ, ಕೋಟಿನೋ ಹಂಗೆ. ಹಾಗೆ ಅಂದರೆ ನೋಡಿ, ನಮ್ಮ ಉದ್ದಕ್ಕೂ ಬಂದಿರುವಂಥ ಈ ಈ ಗಾಯನ ಪದ್ಧತಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ನಮ್ಮನ್ನು ಹೇಗೆ ನಮ್ಮನ್ನು ಉರುಳ್ಕೊಂಡು ಹೆಂಗೆ ಬಂದಿದೆ ಅಂದರೆ, ಸುಗಮ ಸಂಗೀತ ಅನ್ನೋದು ಈಗ ಹೆಸರು ನಮಗೆ ಸುಗಮ ಸಂಗೀತ ಅಂತ ಕಾಣುತ್ತೆ. ಆದರೆ ಇದರ ಹಿಂದೆ ದೊಡ್ಡ ಒಂದು ಸಾಂಸ್ಕೃತಿಕವಾದ ಒಂದು ಆಂದೋಲನ ನಡೆದಿದೆ. ಈ ಆಂದೋಲನದಿಂದ ನಾವು ಇವತ್ತು ಇಷ್ಟು ಸುಖವಾಗಿ ಸವಿ ಸಂವಾದ ಮಾಡಕ್ಕೆ ಸಾಧ್ಯ ಆಗಿದೆ. ಅಂದರೆ ಅಮ್ಮ, ನೀವು ಇವಾಗ ಶಾಸ್ತ್ರೀಯ ಸಂಗೀತ ಕಚೇರಿಗಳ ನೀವು ಹೋರಾಟ ಮಾಡಿದ್ರಲ್ಲ, ಸುಗಮ ಸಂಗೀತಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನ ಹೋರಾಟಗಳು ಮಾಡಿದಂತಹ ಸಂದರ್ಭದಲ್ಲಿ ಈ ಶಾಸ್ತ್ರೀಯ ಸಂಗೀತವನ್ನು ಹೊರತುಪಡಿಸಿದ್ದನ್ನೆಲ್ಲ ಸುಗಮ ಸಂಗೀತದ ವ್ಯಾಪ್ತಿಗೆ ತರಬೇಕು ಅಂತ ಇತ್ತ. ಯಾಕೆಂದರೆ ಅಲ್ಲಿ ಶಾಸ್ತ್ರೀಯ ಸಂಗೀತದಲ್ಲಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತದ ವಿಭಾಗನೇ ಮಾತಾಡೋದಾದರೆ, ನಾವು ಅವರು ವರ್ಣದಿಂದ ಶುರು ಮಾಡ್ತಾರೆ, ಆಮೇಲೆ ಗಣಪತಿ ಸ್ತುತಿ ತಗೋತಾರೆ, ಆಮೇಲೆ ಮುಖ್ಯ ಕೃತಿಗೆ ಹೋಗ್ತಾರೆ, ಆಮೇಲೆ ತಿಲ್ಲಾನ ಅಥವಾ ಮಂಗಳಂನಿಂದ ಸಂಪನ್ನ ಮಾಡ್ತಾರೆ. ಅದನ್ನು ಹೊರತುಪಡಿಸಿ ಏನೇನು ಸಂಗೀತ ಪ್ರಕಾರ ಬರುತ್ತೋ ಅದನ್ನೆಲ್ಲ ನಾವು ಸುಗಮ ಸಂಗೀತ ಅಂತ ಕರಿಬೋದಾ? ನನಗೆ ಸುಗಮ ಅಂದರೆ ಅದು ಅಡ್ಜೆಕ್ಟಿವ್ ಅಂತ ಅದಕ್ಕೆ ಹೇಳ್ತೀನಿ ನಾವು. ಸಂಗೀತಕ್ಕೆ ಈ ನಾವು ಹಾಡ್ತೀವಲ್ಲ ಗಾಯನ, ಅದಕ್ಕೂ ಸುಗಮ ಅದು ಅಡ್ಜೆಕ್ಟಿವ್, ಅದು ಗುಣವಾಚಕ. ಸುಗಮವಾಗಿ ಕೇಳುಗನ ಕಿವಿಯನ್ನ ಮನಸ್ಸನ್ನ ಯಾವ ಸ್ಪರ್ಶ ಮಾಡುತ್ತೋ ಅದು ಸುಗಮ ಸಂಗೀತ. ಬಟ್ ಶಾಸ್ತ್ರೀಯ ಸಂಗೀತ ಇಲ್ಲ ಯಾವ ಸುಗಮ ಸಂಗೀತವೂ ಇರಲ್ಲ. ಆಯ್ತಾ, ಇದು ಎರಡು ಕ್ಲಾರಿಫೈ. ಶಾಸ್ತ್ರೀಯ ಸಂಗೀತ ಇರಲೇಬೇಕು. ಅಪ್ಪ ಅಮ್ಮ ಇದ್ಮೇಲೆ ಮಕ್ಕಳು, ಮರಿ ಮೊಮ್ಮಕ್ಕಳು, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಹಂಗೆ ಅಪ್ಪ ಅಮ್ಮನ ಇಲ್ಲ ಅದೇ ಯಾವ್ದು ಇರಲ್ಲ, ಅದು ಇದು ದೊಡ್ಡ ವಂಶವೃಕ್ಷ. ಹಾಗಾಗಿ ಶಾಸ್ತ್ರೀಯ ಸಂಗೀತದ ಅದೇ ನಿಮ್ಗೆ ಗೊತ್ತಿಲ್ಲದೆ ಇದ್ರು ಕೂಡ ನಿಮ್ಗೆ ಇಂಥ ರಾಗ ನಿಮ್ಗೆ ಗೊತ್ತಿರಲ್ಲ, ಅದನ್ನ ನೀವು ಕರೆಕ್ಟಾಗಿ ಹಾಡ್ತೀರಾ. ಹಾಗಾಗಿ ಶಾಸ್ತ್ರೀಯ ಸಂಗೀತದ ಯಾವ ಸಂಗೀತವೂ ಇಲ್ಲ. ಸುಗಮವಾಗಿ ಅದು ನನಗೆ ಇನ್ನೊಂದು ಕೇಳಿದ್ರು, ಡಿಲಿಟಲ್ಲಿ ವೈವ ಅಲ್ಲಿ ಓಪನ್ ವೈವ ಇರುತ್ತೆ, ನಮಗೆ ನಿಮ್ಗೆ ಗೊತ್ತಿರಬಹುದು. 100 ಜನ 200 ಜನ ಇರ್ತಾರೆ, ಅವರಿಗೆ ಪೇಪರ್ಲಿ ಹಾಕ್ತಾರೆ ಇಂಥ ದಿವಸ ಇವರು ವೈವ ಇರುತ್ತೆ, ನೀವೆಲ್ಲ ಬರಬಹುದು ಬರಬಹುದು, ಯಾರು ಬೇಕಾದ್ರೆ ಯಾರು ಕ್ವಶನ್ ಬೇಕಾದ್ರೆ ಕೇಳ್ಬೋದು, ಬೇಕಾದ್ರೆ ನಮ್ಮನ್ನು ಫೇಲ್ ಮಾಡಿ ಮನೆಗೆ ಕಳಿಸ್ಬೋದು ಯಾರು ಬೇಕಾದ್ರೆ. ಹೌದು, ಅವ್ರು ನನಗೊಬ್ರು ಕ್ವಶನ್ ಕೇಳಿದ್ರು, ನೀವು ಯಾಕೆ ಮೇಡಮ್ ಸುಗಮ ಸಂಗೀತ ಅಂತೀರಾ, ಸರಳ ಸಂಗೀತ ಅಲ್ವಾ ಇದು ಅಂತ. ಸರ್, ಸರಳ ಸಂಗೀತನೂ ಅಲ್ಲ, ಸುಲಭ ಸಂಗೀತನೂ ಅಲ್ಲ, ಇದು ಸುಗಮ ಸಂಗೀತ ಅಷ್ಟೇ. ಸುಗಮ ಸುಗಮ ಅದರ ಗಮ್ಯತೆ ಇದು ಗಮನ, ಯಾವುದು ಇಲ್ಲ ಇದ್ರ ನಡೆ ಇದೆಯಲ್ಲ, ನಿಮ್ಮ ಪ್ರವೇಶ ಮಾಡುತ್ತಲ್ಲ ಅದು. ಕಲಿಯೋರು ಸುಲಭ ಅಲ್ಲ, ಕಲಿಯೋರಿಗೆ ಶಾಸ್ತ್ರೀಯ ಸಂಗೀತವನ್ನ ಕಲ್ತ್ಕೊಂಡೇ ಬರಬೇಕು. ನಿಮ್ಮ ತಾಳ ಶ್ರುತಿ ಸ್ವರಗಳು ವ್ಯತ್ಯಾಸ ಗೊತ್ತಿರಬೇಕು. ನೀ ಒಂದು ನೀ ಎರಡು, ಗಾ ಒಂದು ಗಾ ಎರಡು ಗೊತ್ತಿರ್ಬೇಕು ನಿಮಗೆ. ಇನ್ನು ಚೇಂಜ್ ಮಾಡೋದು ನಿಮ್ಗೆ ಗೊತ್ತಿರಬೇಕು, ಶಾಸ್ತ್ರ ಜ್ಞಾನ ಇರಬೇಕು. ಅಂದ್ರೆ ಎಷ್ಟು ಇರಬೇಕು ಅಂದರೆ ನಿಮಗೆ ಇಷ್ಟು ವ್ಯತ್ಯಾಸಗಳು, ಸ್ವರಗಳ ವ್ಯತ್ಯಾಸ ಗೊತ್ತಿರಬೇಕು, ಸ್ವರಗಳ ಏರಿಳಿತ ಗೊತ್ತಿರಬೇಕು. ಮಿನಿಮಮ್ ಇಂತಹ ರಾಗದಲ್ಲಿ ಇಂತಹ ಸ್ವರಗಳು ಬರುತ್ತವೆ ಅನ್ನೋದಾರು ಗೊತ್ತಿರಬೇಕು. ಶಾಸ್ತ್ರೀಯ ಸಂಗೀತ ಇಲ್ಲಿ ಯಾವ ಸಂಗೀತನೂ ಇಲ್ಲ ಅಂತ ಹೇಳಿದ್ರೆ, ಈಗ ನಾನು ಜನಪದ ಸಂಗೀತನೇ ಅಷ್ಟು ಶುದ್ಧವಾದಂತಹ ಅಂದ್ರೆ ಶಾಸ್ತ್ರೀಯ ಇರೋದ್ರಿಂದ ಶಾಸ್ತ್ರೀಯ ಬಿಟ್ಟು. ಆಮೇಲೆ ಶಿಷ್ಟ ಸಂಪ್ರದಾಯ ಅಂದ್ರೆ ಈ ಜನಪದ ಸಂಗೀತ ತರನೇ ಶಿಷ್ಟ ಸಂಪ್ರದಾಯ ಗೀತೆಗಳಿದೆ, ಅದನ್ನ ಮಾಡಿದ್ದೀನಿ ಸಂಪ್ರದಾಯ ಗೀತೆಗಳು. ಅದರಲ್ಲೂ ಕೂಡ ಪಕ್ಕ ದಾಸಪದ ಹತ್ರನೇ ಇರುತ್ತೆ. ಅಮ್ಮ, ಇನ್ನೊಂದು ಇವಾಗ ಇವಾಗ ನಾವು ನೀವು ಸಾಹಿತ್ಯದ ವಿದ್ಯಾರ್ಥಿ, ನಾನು ಸಾಹಿತ್ಯ ಪಾಠ ಮಾಡ್ತೀನಿ ಕಾಲೇಜಲ್ಲಿ. ನಾವು ಸಾಹಿತ್ಯದ ವಿಚಾರ ಅದ ಬೆಳವಣಿಗೆ ವಿಚಾರ ಬಂದಾಗ ಕಾಲಘಟ್ಟ ಅನ್ನುವಂತಹ ಒಂದು ಹೆಸರನ್ನ ಆಗಾಗ್ಗೆ ಹೇಳ್ತಾ ಇರ್ತೀವಿ. ಪ್ರಾಚೀನ ಕಾವ್ಯದಿಂದ ಆರಂಭವಾಯಿತು, ಆಮೇಲೆ ಜನಪದಕ್ಕೆ ಬಂತು, ವಚನ ಬಂತು, ನಡುಗನ್ನಡ, ನವೋದಯ, ನವ್ಯ, ದಲಿತ, ಬಂಡಾಯ, ಹೀಗೆ ಕಾಲಘಟ್ಟಗಳು ಬರ್ತಾ ಇದೆ. ಈಗ ಸುಗಮ ಸಂಗೀತವನ್ನೇ ಇಟ್ಕೊಂಡ್ರೆ, ಶಾಸ್ತ್ರೀಯ ಸಂಗೀತವನ್ನ ಪಕ್ಕಕ್ಕಿಡೋಣ, ಈಗ ನಾವು ಸುಗಮ ಸಂಗೀತವನ್ನೇ ಇಟ್ಕೊಂಡ್ರೆ ಇಲ್ಲೇನಾದ್ರೂ ಕಾಲಘಟ್ಟವನ್ನ ಗುರುತಿಸೋಕ್ ಸಾಧ್ಯನಾ? ಯಾಕೆಂದ್ರೆ ನೀವು ಮಾತಾಡ್ತಾ ಇರ್ಬೇಕಾದ್ರೆ ಆನಂದ ಸ್ವಾಮಿ ಅವ್ರ ಬಗ್ಗೆ ಮಾತಾಡಿದ್ರಿ, ಕಾಳಿಂಗರಾಯರ ಬಗ್ಗೆ ಮಾತಾಡಿದ್ರಿ, ಅಶ್ವಥ್ ಅವರ ಬಗ್ಗೆ ಮಾತಾಡಿದ್ರಿ, ಅವ್ರನ್ನೆಲ್ಲ ಒಂದೊಂದು ಕಾಲಘಟ್ಟದ ಪ್ರತಿನಿಧಿಗಳು ಅಂತ ಅನ್ಬೋದ? ಆಮೇಲೆ ಈ ಚರ್ಚೆನಲ್ಲಿ ಬಾಳಪ್ಪ ಹುಕ್ಕೇರಿ ಅವ್ರ ಬಗ್ಗೆ ಒಂಚೂರು ಮಾತಾಡಬೇಕಾಗಿತ್ತು. 1,000 ಹಾಡುಗಳ ಸರದಾರ ಅಂತ ಅವ್ರ ಒಂದು ಮಂತ್ರ ಏನಂತ ಗೊತ್ತಾ, ಹಾಡನ್ನು ಹರವೋಣ ಮತ್ಸರವ ಮರೆಯೋಣ.
ಇದೊಂದು ಲೈನ್ ಸಾಕು ನನಗೆ, ನನಗೆ ಹಾಡನ್ನು ಹರವೋಣ ಮತ್ಸರವ ಮರೆಯೋಣ. ಇದೊಂದು ಹಾಡನ್ನ ನನಗೆ ಬಾಳಪ್ಪ ಹುಕ್ಕಿ ನಮ್ಮಲ್ಲಿ ಬಂದು ರೆಕಾರ್ಡ್ ಮಾಡಿದ್ದಾರೆ, ಬಂದಿದ್ದಾರೆ. ಅವರ ಎಷ್ಟು ಎಂತಹ ಮನಸ್ಸಿತ್ತು, ಒಬ್ಬ ಹಾಡಿಗೆ ಏನು ಮಾಡೋಕ್ ಸಾಧ್ಯ. ನಾನು ಸಂಶೋಧನೆ ಮಾಡಬೇಕಾದ್ರೆ ನಾನು ಇವರ ಹಾಡುಗಳು, ಅವರ ಮಾತುಗಳು, ಅವರ ವ್ಯಕ್ತಿತ್ವನ ಕೂಡ ನಾನು ಅಧ್ಯಯನ ಮಾಡಿದ್ದೇನೆ. ಇಲ್ಲಾದ್ರೆ ಮಾಡೋಕ್ ಸಾಧ್ಯ ಇಲ್ಲ. ನೀವು ಹೇಳಿದ ಕಾಲಘಟ್ಟ ಅಂತ ಹೇಳಿದ್ರೆ ನೋಡಿ, ಈಗ ನಮ್ಮ ಮೊದಲು ಆಕಾಶವಾಣಿಯಿಂದ ಇದು ಮನಸುಮಾದಿಂದ ಹೂವಿನ ಕೋರಿಕೆಯಿಂದ ಆಕಾಶವಾಣಿಯಿಂದನೇ ಬಂದಿದ್ದು ನಮಗೆ ಸುಗಮ ಸಂಗೀತ. ಇವತ್ತು ಯಾವುದೇ ಅದು ಆ್ಯಕ್ಚುಲಿ ಶಾಸ್ತ್ರೀಯ ಸಂಗೀತದಿಂದ ಲಘು ಸಂಗೀತ ಅಂತ ಇತ್ತಲ್ಲ, ಅದನ್ನ ಬೇರೆ ಮಾಡಕ್ಕೆ ಅವರು ಸುಗಮ ಸಂಗೀತ ಅಂತ ಬಂತು. ಡೆಲ್ಲಿಗೆ ಸುಗಮ ಸಂಗೀತ ಅಂತ ಬಂತು, ಅದನ್ನೇ ಅವರು ಈಗ ಸುಗಮ ಸಂಗೀತ ಅಂತ ಮಾಡ್ ಲೈಟ್ ಮ್ಯೂಸಿಕ್ ಅಂತ ಹೇಳ್ತಾರೆ, ಅದನ್ನ ನಂತರ ಮಾಡೋದು. ಹಾಗೆ ಶಾಸ್ತ್ರೀಯ ಸಂಗೀತ ಬೇರೆ ಮಾಡಕ್ಕೆ ಸುಗಮ ಸಂಗೀತ ಬಂತಲ್ಲ, ಹಾಗೆ ಸುಗಮ ಸಂಗೀತ ಆಕಾಶವಾಣಿ ಬಂದಾಗ ಆಕಾಶವಾಣಿ ಇದ್ದವರೆಲ್ಲ ಶಾಸ್ತ್ರೀಯ ಸಂಗೀತದಲ್ಲಿ ಪಳಗಿದವ್ರೆ. ಮೊದಲು ಹಾಡ್ದವರು ಅದರಲ್ಲಿ ಭೀಮಸೇನ್ ಜೋಶಿ, ಆಮೇಲೆ ನಿಮಗೆ ಟಿ ರುಕ್ಮಿಣಿ, ಆಮೇಲೆ ನಮ್ಮ ಇವರು ಶ್ರೀ ಆರ್ಕೇಶ್ ಶ್ರೀಕಂಠನ್ನು, ಆಮೇಲೆ ಸುಮಾರು ಜನ, ನಿಮಗೆ ಪಾರ್ಥಸಾರಥಿ, ಎಂ ಡಿ ಪಾರ್ಥಸಾರಥಿ ಅವರ ತುಂಬ ಹಾಡೋಬ್ರು, ತುಂಬ ಇಷ್ಟದ ಇಷ್ಟಿದೆ ಅಂತ ಎಲ್ಲ ಶಾಸ್ತ್ರೀಯ ಸಂಗೀತ ಕಲಿತವ್ರು ಹಾಡಿದ್ದು. ಆಮೇಲೆ ಕೃಷ್ಣ ಕಲ್ಲೆ ಅವರೆಲ್ಲ ಹಾಡಿದ್ದಾರೆ ಅದರಲ್ಲೇ. ಅಂದರೆ ಅವಾಗೇನಾಯ್ತು ಅಂದರೆ ನೀವು ಕಾಲಘಟ್ಟ ಅಂದಲ್ಲ, ಆ ಕಾಲಘಟ್ಟದಲ್ಲಿ ಏನಿತ್ತು ಅಂದರೆ ಶುದ್ಧವಾದ ಶಾಸ್ತ್ರೀಯ ರಾಗದ ಆಧಾರಗಳಿಂದ ಅವರು ಭಾವಗೀತೆಯನ್ನು ರಾಗ ಸಂಯೋಜನೆ ಮಾಡ್ತಾ ಇದ್ರು. ನನಗೆ ಎರಡು ಶೈಲಿ ನನಗೆ ಕಾಣಿಸುತ್ತೆ, ನಿಮಗೆ ನಾನು ತುಂಬ ದೀರ್ಘವಾಗಿ ಸಿಂಪಲ್ ಆಗಿ ಎರಡು ಶೈಲಿ ನನಗೆ ಕಾಣಿಸುತ್ತೆ. ಒಂದು ಶಾಸ್ತ್ರೀಯವಾದಂಥ ಶೈಲಿ, ಇನ್ನೊಂದು ಶಾಸ್ತ್ರೀಯವಾದ ಶೈಲಿಯಲ್ಲಿ ಸುಗಮ ಸಂಗೀತ. ಅದು ನಿಮ್ಗೆ ಏನಿಲ್ಲ, ನೀವು ಶಾಸ್ತ್ರೀಯವಾದ ಶೈಲಿ 100% ಒಂದು ಅಕ್ಷರ ಬೇರೆ ಇಲ್ಲ, ಬೇರೆ ಅನ್ಯ ಸ್ವರಗಳು ಬರದೇ ಇಲ್ಲ. ಇನ್ನೊಂದು ನಾನು ಗೀತಾಭಿನಯದ ಶೈಲಿ ಅಂತ ಒಂದು ನಾನು ಮನಸ್ಸಿನ ಅನ್ಕೊಂಡೆ. ಯಾರು ಗೀತಾಭಿನಯ ಶೈಲಿ ಅಂದ್ರೆ, ಈಗ ನೀವು ನಿಮ್ಮಲ್ಲಿ ವಾಚಿಕಾಭಿನಯ ಅಂತ ಒಂದಿದೆ ನೃತ್ಯದಲ್ಲಿ ಮಾಡ್ತೀರ, ಅದೇ ನಾನು ಗೀತಾಭಿನಯ ಅಂತ ಗೀತವನ್ನು ಅಭಿನಯಿಸೋರು ಯಾರ್ಯಾರು ಅಭಿನಯಿಸೋರು ಅದೊಂದು ಶೈಲಿ ಅಂತ ಎರಡು ಶೈಲಿನ ನಾನು ಗುರುತಿಸ್ಕೊಂಡಿದ್ದೀನಿ. ಈ ಶಾಸ್ತ್ರೀಯ ಸಂಗೀತ ಶೈಲಿನಲ್ಲಿ ಪದ್ಮಚರಣ್ ಬರ್ತಾರೆ, ಆಮೇಲೆ ಭಾಗವತ್ ಭಾಗವತ್ ಬರ್ತಾರೆ, ಎಸ್ ಕೆ ನಾರಾಯಣ್ ಬರ್ತಾರೆ, ವಸಂತ್ ಕನಕಾಪುರ್ ಬರ್ತಾರೆ. ತುಂಬ ಶಾಸ್ತ್ರೀಯ ಅಂದ್ರೆ ಅವ್ರು ಕೂಡ ಬೇರೆ ಇದ್ರು ಕೂಡ ಪಕ್ಕಾ ಶಾಸ್ತ್ರೀಯ ಎಲ್ಲೋ ಇರುತ್ತೆ. ಅದಲ್ಲೇ ಈ ರಂಗದಿಂದ ಬಂದವರು ಈ ಅಭಿನಯ ಗೀತಾಭಿನಯ ಅವ್ರಿಗೆ ಅವರು ಅಭಿನಯಿಸ್ಕೊಂಡು ಹೇಳಂಗಿತ್ತು ಹಾಡುಗಳು. ಅಂದ್ರೆ ಅಲ್ಲಿ ಸ್ವರಗಳಿಗಿಂತ ಹೆಚ್ಚಾಗಿ ಅವರ ಅಭಿವ್ಯಕ್ತಿ ಇದೆಯಲ್ಲ, ಅದೇ ನನಗೆ ಅಂಥದ್ರಲ್ಲಿ ಅನಂತ ಸ್ವಾಮಿ, ಕಾಳಿಂಗ್ರಾವ್ ಮತ್ತೆ ಅಶ್ವತ್ ಇವ್ರ ಮೂರು ಜನ ಶೈಲಿಗಳು ನನಗೆ ರಂಗ ನೀವು ಅಭಿನಯ ಶೈಲಿ ಏಕೆ ಗೀತಾಭಿನಯ ಶೈಲಿ ಅಂತ ನಾನು ನಿಮ್ಗೆ ಹೇಳೋದು. ಅಂದ್ರೆ ಈ ಎರಡು ಶೈಲಿ ಬಂತು. ಅದಕ್ಕೆ ನಿಮ್ ಕಾಲಘಟ್ಟ ಅಂತ ಹೇಳಿದ್ರಲ್ಲ, ಆ ಮೊದಲನೇ ಕಾಲಘಟ್ಟದಲ್ಲಿ ಏನಿತ್ತು ಅಂದ್ರೆ, ಈಗ ನಾನು ನೀವು ಹೇಳ್ದಂಗೆ ಮಾಸ್ತಿಯವ್ರ ಹಾಡು ಕವಿತೆ ಬರೆದಾಗ ಅದೆಲ್ಲ ಪುರಂದರದಾಸರ ಹಾಡು ತರನೇ ಬರಿತಾ ಇದ್ರು. ಅವಾಗಷ್ಟೇ ಶುರು 1920-21 ಮುಂಚೆ ಅವ್ರು ಬರಿತಾ ಇದ್ರು. ನಮ್ಮ ಬಿ ಎಂ ಶ್ರೀ ಬಂದಾಗ ಹೇಗೆ ಇಂಗ್ಲಿಷಿನಿಂದ ಇಂಗ್ಲಿಷ್ ಗೀತೆಗಳು ಬಂತು, ಇಂಗ್ಲಿಷ್ ಗೀತೆಗಳು ಅನುವಾದ ಬಂದಾಗ ಭಾವ ಭಾಷೆ ಎಲ್ಲ ಆಗ್ತಾ ಇತ್ತು. ತೀನಂ ಶ್ರೀ ಅವರು ಒಲ್ಲಮೆ ಅಂತ ಒಂದು ಗಮನ ಸಂಕಲ ಬಂತು, ನಿಮ್ಗೆ ಗೊತ್ತಿರ್ಬೇಕು. ಪ್ರೇಮಗೀತೆಗಳು ಬರೆದ್ರು, ಪ್ರೇಮಗೀತೆ ಅವಾಗ ಬರೆಯೋದೇ ತುಂಬ ಅಪರಾಧ. ಅಂದ್ರೆ ಮಡಿವಂತಿಕೆ ಇರುವಂತಹ ಒಬ್ಬ ವ್ಯಕ್ತಿಗೆ ಈ ತರ ಒಂದು ಪ್ರೇಮವನ್ನ ಅಭಿವ್ಯಕ್ತ ಮಾಡೋದು, ವ್ಯಕ್ತಪಡಿಸೋದು ಕೂಡ ತುಂಬಾ ಹೆದರಿಕೆ. ಏನೋ ತಪ್ಪು ಮಾಡ್ದಂಗೆ ಎಷ್ಟೋ ವರ್ಷ ಅವ್ರು ಹಂಗೆ ಮುಚ್ಚಿ ಇಟ್ಟಿದ್ರಂತೆ ಪಾಪ ಅವರು, ಇನ್ನೊಬ್ರು ತೋರ್ಸಕ್ಕೆ ಹೆದರ್ಕೊಂಡು. ಕೊನೆಗೆ ಅದು ಬಂದಾಗ ಬಂದ್ಮೇಲೆ ಅವ್ರ ಬಗ್ಗೆ ಅವ್ರಿಗೆ ಧೈರ್ಯ ಬಂತತೆ. ಹಾಗೆ ಪ್ರೇಮವನ್ನು ವ್ಯಕ್ತಪಡಿಸೋದೇ ಅಂತ ಇದ್ದಾಗ ಅಂದ್ರೆ ಆಚಾರ ಮಡಿವಂತಿಕೆ, ಆ ಮಡಿವಂತಿಕೆ ಅದು ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ ಒಂದೊಂದೇ ಹೆಜ್ಜೆ, ಹಾಗೆ ಬದುಕಿನಲ್ಲಿ ಸ್ವರಗಳಲ್ಲಿ ರಾಗಗಳಲ್ಲಿ ಶಾಸ್ತ್ರೀಯತೆಯಲ್ಲಿ ಕೂಡ ಒಂದೊಂದೇ ಹೆಜ್ಜೆ ಮುಂದೆ ಮುಂದೆ ಬಂದು ಕಾಳಿಂಗ್ರಾವ್ ಪ್ರತಿಯೊಂದು ಕಾಳಿಂಗ್ರಾವ್ ಹೊಸದೇ ಮಾಡಿದ್ದು. ಕಾಳಿಂಗ್ರಾವ್ ಒಂದು ಪರಿಧಿಯನ್ನ ವಿಸ್ತರಿಸಿದ್ರು ಅಂತ ಹೇಳ್ಬೋದು. ಶಾಸ್ತ್ರೀಯ ಸಂಗೀತ ಉಪಯೋಗಿಸ್ಕೊಂಡು ಮಾಡು ಸಿಕ್ಕದೆಲ್ಲ ಹೇಳ್ಬೋದು ಅವರು. ಹಾಗೆ ಬ್ರಹ್ಮನಿಗೆ ಜೋಡಿಸ್ತೀನಿ ಯಾವ ರಾಗ ಅಂತ ಹೇಳ್ತೀರ, ಏನಂತ ಹೇಳ್ತೀರ, ಆ ಪರಿಧಿಯನ್ನ ವಿಸ್ತಾರ ಮಾಡ್ಕೊಂಡು ಹೋದ್ರಲ್ಲ. ಕಾಲಘಟ್ಟದಲ್ಲಿ ಸುಗಮ ಸಂಗೀತ ಒಂದೇನೆ, ಕಾಲಘಟ್ಟ ಬದಲೇ ಆಗ್ತಿರೋಕ್ಕೆ ಅವರವರ ಇನ್ನೊಂದು ಏನಂದ್ರೆ ಸುಗಮ ಸಂಗೀತ ವ್ಯಕ್ತಿಗತವಾದಂತ ಶೈಲಿ. ಈಗ ನಾನು ಕಂಪೋಸ್ ಮಾಡಿದ್ದು ನನ್ನ ಪರ್ಸನಾಲಿಟಿ ಇದೆ, ಈಗ ಅಶ್ವತ್ ಮಾಡಿದ್ರು ಅವ್ರ ಪರ್ಸನಾಲಿಟಿ, ಎಲ್ಲ ಹಾಡುಗಳು ಅಶ್ವತ್ ತರನೇ. ಅದನ್ನ ಹೇಳ್ತಾ ಇದ್ದ ಗೊತ್ತಾ, ಎನ್ನ ಶೈಲಿ ಟಾಟಾ ಡಾಡಣ ಅಂತ, ಅದರಲ್ಲೇ ಏನು ಜರ್ಬು ಒಂದು ಅಂತ. ಹಾಗೆ ಹಾಗೆ ಅನಂತ ಸ್ವಾಮಿದೇ ಒಂಥರ ಶೈಲಿ, ಕಾಳಿಂಗ್ರಾವ್ ಒಂಥರ ಶೈಲಿ, ಅವ್ರ ಪರ್ಸನಾಲಿಟಿ ಅವ್ರ ವ್ಯಕ್ತಿತ್ವನೇ ಅವರ ಕವಿತೆಯಲ್ಲಿ ಅವರ ಶೈಲಿಗಳು ಹುಟ್ಟೋದೇ ಹಾಗೆ ಅನ್ಸುತ್ತೆ ಇವಾಗ. ಯಾಕೆಂದ್ರೆ ನಮ್ಮ ನೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಭರತನಾಟ್ಯದಲ್ಲಿ ಮೈಸೂರಿನಲ್ಲಿ ಬೇರೆ ಬೇರೆ ಶೈಲಿಗಳಿವೆ, ಮೂಗುರು ಸಂಪ್ರದಾಯ, ಆಮೇಲೆ ಕೋಲಾರ ಸಂಪ್ರದಾಯ, ಮೈಸೂರು ಸಂಪ್ರದಾಯ ಅಂತ ಹೇಳ್ತಾರೆ. ಅದು ಒಂದು ಫ್ಯಾಮಿಲಿ ಮಾಡಿದ್ದು ಮೂಗುರು ಫ್ಯಾಮಿಲಿ. ಈಗ ನಮ್ಮ ಸುಂದರ ಮಾಸ್ಟರ್, ಅವ್ರ ಮಗ ಪ್ರಭುದೇವ, ಅವರೆಲ್ಲ ಆ ಕುಟುಂಬದಿಂದ ಬರ್ತಾರೆ. ಹಾಗೆ ವ್ಯಕ್ತಿಗತವಾಗಿ ಕೂಡ ಒಂದೊಂದು ಶೈಲಿಗಳು ಬಂದಿರಬಹುದು. ಮೆಡ್ರಾಸ್ನಲ್ಲಿ ರುಕ್ಮಿಣಿ ದೇವಿ ಅರುಂಡೆಲ್ ಅವರು ಕಲಾಕ್ಷೇತ್ರ
ಪದ್ಧತಿ ಅಂತ ಮಾಡಿದ್ರು ಅವೆಲ್ಲಾನು ಬಂದಾಗ ಬಹುಶಃ ಹಿಂದಿನಲ್ಲಿ ಅದನ್ನ ಚೆನ್ನಾಗಿ ಇದು ಮಾಡ್ತಾರೆ ಅದು ಖಾನ್ದಾನ್ ಅಂತಾರೆ ಅವೆಲ್ಲ ಫ್ಯಾಮಿಲಿ ಅಂತಾನೆ ಅರ್ಥ ಬಹಳ ಒಳ್ಳೆಯ ಇನ್ಫಾರ್ಮೇಶನ್ ನಾನು ವೆಂಕಟಲಕ್ಷ್ಮ ಅವ್ರ ಒಂದು ವರ್ಷ ಡಾನ್ಸ್ ಕಲ್ತಿದ್ದೆ ನನಗೆ ಡಾನ್ಸ್ ತುಂಬಾ ಇಷ್ಟ ನನಗೆ ನನಗೆ ನನ್ನ ವ್ಯಕ್ತಿತ್ವ ಹೇಳದ್ನಲ್ಲ ಈಗ ನನಗೆ ನನ್ನ ಮನಸ್ಸಲ್ಲಿ ನನಗೆ ಮಾಡೋಕ್ಕಾಗಲ್ಲ ನನ್ನ ಮನಸ್ಸಲ್ಲಿ ಇರುವಂತ ಒಂದು ವ್ಯಕ್ತಿತ್ವ ಇದೆಯಲ್ಲ ಅದು ಯಾವಾಗಲೂ ಒಂದು ಡಾನ್ಸ್ ಮಾಡ್ಕೊಂಡೇ ಇರುತ್ತೆ ಹಾಗೆ ನೀವು ನೀವು ರಾಜ್ಕುಮಾರ್ ಹಾಡುಗಳು ಬೇರೆ ಹಾಡುಗಳೆಲ್ಲ ಕೇಳಿದಾಗ ನಿಮಗೆ ಅದ್ರೊಳಗೆ ಎಲ್ಲ ಒಂದು ನಾನು ಮಾಡ್ಲಾರ್ದೇ ಇರೋ ನನಗೆ ಸಿಗದೇ ಇರೋ ಅವಕಾಶಗಳನ್ನ ನನ್ನ ಹಾಡುಗಳು ತೋರಿಸುತ್ತೆ ಅಮ್ಮ ಇನ್ನು ಈ ಸುಗಮ ಸಂಗೀತದಲ್ಲಿ ನಾವು ಸಾಮಾನ್ಯವಾಗಿ ಗಾಯನ ಅಂದ್ರೆ ಮೂರು ವಿಭಾಗ ಇರ್ಬೇಕು ಅದರಲ್ಲಿ ಒಂದು ಸಾಹಿತ್ಯ ಇನ್ನೊಂದು ಸಂಗೀತ ಮತ್ತೊಂದು ವಾದ್ಯ ಅವಷ್ಟು ಗಾಯನಕ್ಕೆ ಇರಬೇಕು ಈ ಸುಗಮ ಸಂಗೀತ ಈ ನಾಲ್ಕರಲ್ಲಿ ಯಾವುದನ್ನ ಹೆಚ್ಚು ಅವಲಂಬಿಸಬೇಕು ಅಂತ ಸಾಹಿತ್ಯ ಪ್ರಧಾನವಾಗಿರ್ಬೇಕಾ ಸಂಗೀತ ಪ್ರಧಾನವಾಗಿರ್ಬೇಕಾ ವಾದ್ಯಗಳು ಎಷ್ಟಿರ್ಬೇಕು ಗಾಯಕರ ಕೊಡುಗೆ ಎಷ್ಟಿರ್ಬೇಕು ಫುಲ್ ಕ್ವಶನ್ ಹಾಕ್ಬಿಟ್ರು ಮೇಲ್ಪ್ರು ನನಗೆ ಸುಗಮ ಅದೇ ನಾನೇ ಹೇಳಿದೆ ಸುಗಮ ಅನ್ನೋದು ಆ ಸುಗಮ ಅನ್ನೋದಕ್ಕೆ ಏನ್ ಮೀಟರ್ ಇರಬೇಕು ಅಂತ ನಾನು ಕೇಳ್ತಾ ಇದ್ದೀರಾ ಏನು ಅಳತೆ ಏನು ಅದಕ್ಕೆ ಮೆಜರ್ಮೆಂಟು ಅಂತ ಏನ ಕೇಳ್ತಾ ಇದ್ದಾರೆ ನೀವು ಸುಗಮ ಅನ್ನೋದು ಅದು ನಿಜವಾಗ್ಲು ಹೇಳೋದಾದ್ರೆ ಎರಡು ಇದು ಎರಡು ವ್ಯಕ್ತಿತ್ವ ಅಂತಾಗ ಹೇಳ್ತೇನೆ ಒಂದು ಸಾಹಿತ್ಯದ ವ್ಯಕ್ತಿತ್ವ ಒಂದು ಸಂಗೀತ ವ್ಯಕ್ತಿತ್ವ ಎರಡು ಬೇರೆ ಬೇರೆ ವ್ಯಕ್ತಿತ್ವ ಸಾಹಿತ್ಯಕ್ಕೆ ಸಂಗೀತದ ಅವಲಂಬನೆ ಬೇಡ ಬೇಕಾಗಿಲ್ಲ ಸಂಗೀತಕ್ಕೂ ಸಾಹಿತ್ಯದ ಅವಲಂಬನೆ ಬೇಕಾಗಿಲ್ಲ ಅಂತ ಹೇಳ್ಬೋದು ಜಸ್ಟ್ ಸುಮ್ಮನೆ ನಾನು ನಿಮ್ಮ ಹತ್ರ ಒಂದು ಹೇಳ್ತೇನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೀ ಹೇಳಿ ಗ ಸ ಸ ಸ ನಿ ಪ ಪ ನಿ ಸ ಗ ಮ ಪ ಮ ಗ ಗ ಮ ಪ ನಿ ಈಗೇನಿಸ್ತು ನಿಮ್ಗೆ ಒಂದಷ್ಟು ಭಾವಪೂರ್ಣವಾಗಿದೆ ಅಂತ ಅರ್ಥ ನಿಮ್ಗೆ ಅರ್ಥ ಆಯ್ತಾ ಇಲ್ಲ ಒಂದು ಭಾವ ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ ನೀವು ಏನು ಹೇಳಕೊಟ್ಟಿದ್ದೀರಿ ಅಂತ ಗೊತ್ತಾಗ್ಲಿಲ್ಲ ನನ್ನನ್ನ ತಲ್ಲೀನ ಮಾಡಿದ್ರಿ ನನಗೆ ವಿಚಾರ ಸಿಗ್ಲಿಲ್ಲ ಅದೇ ಇದು ಕೆಲವು ಸ್ವರಗಳು ಇದನ್ನು ಇದು ಸ್ವರ ಇದೆ ಇದು ಒಂದು ರಾಗ ಇದೆ ಶಾಸ್ತ್ರಗಳು ಹೇಳ್ಬೇಕು ಒಂದು ಜೋಗ ಒಂದು ಅನ್ನೋ ರಾಗ ಅಂತ ಹೇಳ್ಬೋದು ಸ್ವರಗಳಿದೆ ಅಂತ ಆದ್ರೆ ಇದನ್ನ ಇದು ಆಹಾ ಅಂತ ಕಣ್ಮುಚ್ಚಿ ಮಾಡ್ಬೋದು ಆದ್ರೆ ಇದ್ರೊಳಗೆ ಒಂದು ಹಾಡಿದೆ ಒಂದು ಸಾಹಿತ್ಯ ಇದೆ ಅಕ್ಕ ನನ್ನ ದುಃಖವನ್ನ ಯಾರ ಮುಂದೆ ಹೇಳಲಿ ಪ್ರೀತಿ ಕೊಡುವ ಪಾಡು ನೋವ ಪ್ರೀತಿ ಕೊಡುವ ಪಾಡು ನೋವ ಹೇಗೆ ತಾನೇ ಸಹಿಸಲಿ ಹೇಗೆ ತಾನೇ ಸಹಿಸಲಿ ಅಕ್ಕ 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 ನನ್ನ ದುಃಖವನ್ನ ಯಾರ ಮುಂದೆ ಹೇಳಲಿ ನೋಡಿ ಆಗ ನೀವು ಕೇಳಿದ್ ಬರೀ ಸರ ಈಗ ನೀವು ಕೇಳಿ ಸಾಹಿತ್ಯ ಅಥವಾ ಇದೊಂದು ಕತೆ ಇದೆ ನಿಮಗೆ ಅದ್ರೊಂದು ಪರ್ಸನಾಲಿಟಿ ಇದೆ ಅದು ಹೇಳ್ತಾ ಇದೆ ಒಂದು ವಿರಹ ಆಗಿದೆ ಅದು ಹೇಳ್ತಾ ಒಬ್ಳು ಹೇಳ್ತಾ ಇದ್ದಾಳೆ ಅಯ್ಯೋ ನಂಗೆ ನನ್ನ ದುಃಖ ಇದೆ ಯಾರ ಮುಂದೆ ಹೇಳಿ ನಾನು ಹೇಳಕ್ಕಾಗದಿರೋ ದುಃಖ ನನ್ನ ಇದೆ ಅಂದರೆ ಇಡೀ ಒಂದು ಕತೆನೇ ಇದೆ ಸಾಹಿತ್ಯ ಸಂಗೀತಕ್ಕೆ ಬಂದ ತಕ್ಷಣ ಅದರ ನಿಖರತೆಯನ್ನು ಹೇಳುತ್ತೆ ಅದೇ ಅಕ್ಕ ನನ್ನ ದುಃಖವನ್ನು ಯಾರ ಮುಂದೆ ಹೇಳಲಿ ಪ್ರೀತಿ ಕೊಡುವ ಪಾಡ ಸಹಿಸಿ ಹೇಗೆ ತಾನೇ ಬಾಳಲಿ ಹೇಳ್ಬೋದು ಅದೇ ಅದಕ್ಕೇನೆ ಅದು ಅಷ್ಟು ನಾಟಕ ಅಷ್ಟೇ ಅಕ್ಕ 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 ಎಷ್ಟು ಜನ ಹೇಳಿದ್ರು ಅಷ್ಟು ಅಷ್ಟೇ ಅಕ್ಕನೇ ಅದು ಅದೇ ಸಂಗೀತದ ಮೂಲಕ ಹೇಳಿದಾಗ ಅದರಲ್ಲಿ ಬೇರೆ ಬೇರೆ ಪದರಗಳು ವ್ಯಕ್ತಿತ್ವಗಳು ಭಾವನೆಗಳು ಪದರವಾಗಿ ಬಿಚ್ಚಿಕೊಳ್ಳುತ್ತವೆ ಅದಕ್ಕೆ ಸಂಗೀತ ಈ ಸಾಹಿತ್ಯ ಎರಡರ ಒಂದು ಇದೆಯಲ್ಲ ಅದು ಒಂದು ಚಿನ್ನದ ಹೂವಿಗೆ ಪರಿಮಳ ಕೊಟ್ಟಂಗೆ ಚಿನ್ನದ ಹೂವಿಗೆ ಜೀವ ಬಂದಂಗೆ ಬಂದಂಗೆ ಆಗುತ್ತೆ ಅದಕ್ಕೆ ಈ ಸುಗಮ ಸಂಗೀತ ಯಾಕೆ ನಮ್ಗೆ ಇಷ್ಟು ನಮ್ಮನ್ನು ಆಕರ್ಷಣೆ ಮಾಡಿತು ನಮ್ಮನ್ನು ತಲ್ಲೀನಗೊಳಿಸುತ್ತೆ ನಮ್ಮ ತನವನ್ನು ಮರೆಸುತ್ತೆ ಅನ್ನೋದಕ್ಕೆ ಎರಡು ಕಾರಣ ಅದಕ್ಕೆ ಏನು ಹೇಳ್ತಾರೆ ಸಂಗೀತಕ್ಕೆ ಆಪಾತ ಮಧುರ ಅಂತಾರೆ ಕೇಳಿದ ತಕ್ಷಣ ಆಹಾ ಅನಿಸ್ತು ನಿಮಗೆ ನೋಡಿ ಸಾಹಿತ್ಯಕ್ಕೆ ಆಲೋಚನಾ ಅಮೃತ ಅಂತಾರೆ ಸಾಹಿತ್ಯ ಏನಾಗುತ್ತೆ ಕೇಳ್ತಾ ಅಯ್ಯೋ ಹೌದಾ ಯಾವುದು ನಾವು ತೊಡ್ಕೊಳ್ತೀವಿ ಯಾರು ಅವಳು ಏನಾಯ್ತು ಅವಳಿಗೆ ಏನು ದುಃಖ ಅವಳಿಗೆ ಅಯ್ಯೋ ಏನೋ ವಿರಹ ಇರ್ಬೇಕಲ್ಲ ಏನೋ ದುಃಖ ಇರ್ಬೇಕಲ್ಲ ಅಕ್ಕ ಅಂತ ನೋಡಿ ಪಾಪ ಆ ಅಕ್ಕ ಗೆಳತಿ ಅಂತ ಹೇಳಿಲ್ಲ ಸಖಿ ಅಂತ ಹೇಳಿಲ್ಲ ಅಕ್ಕ ಅಂತ ಹೇಳಿದಾಗ ಅಯ್ಯೋ ನನ್ನ ದುಃಖ ತೊಳ್ಕೊಳ್ಳೋಕೆ ಅಕ್ಕ ತಂಗೀರು ಇರ್ಬೇಕು ತಾನೆ
ಇಂತಹ ಆತ್ಮೀಯತೆ ಅಂದ್ರೆ ಇಷ್ಟು ವಿಷಯವನ್ನ ಆಲೋಚನಾ ಮೃತ ಸಾಹಿತ್ಯ ಹೇಳುತ್ತೆ. ಇಂತಹ ಅದ್ಭುತವಾದಂತಹ ಕೊಡುಗೆಯನ್ನ ನಮ್ಗೆ ಕೊಟ್ಟಿದ್ದಾರೆ ನಮ್ಮ ಹಿರಿಯರು ಅಂದ್ರೆ ಸುಗಮ ಸಂಗೀತವನ್ನ ನಾವು ತುಂಬಾ ತೇಲಿಸುವಂಗಿಲ್ಲ. ಇದು ನನಗೆ ಹೇಳೋ ನನ್ನ ಜೀವನದ ಭಗವದ್ಗೀತೆ. ಖಂಡಿತ ವರ್ತಮಾನಕ್ಕೆ ನಮ್ಗೆ ಈ ಸುಗಮ ಸಂಗೀತದ ಸಾಹಿತ್ಯ ಒಂದೊಂದು ದಿವಸ ನನಗೆ ಒಂದೊಂದು ಹಾಡು ಒಂದೊಂದು ದಿವಸ ನನಗೆ ಒಂಥರ ನಂಗೆ ಕೇಳುತ್ತೆ. ನನ್ನ ಮಗಳಿಗೂ ಹಂಗೆ ಹೇಳ್ತೀನಿ, ನೀವು ಒಂದು ನಿನ್ನೆ ಹಾಡ್ತೀನಿ ಇವತ್ತು ಹಾಡಬಾರ್ದು ಮಗಳೇ, ನೀವು ಬೇರೆ ಥರ ಹಾಡಬೇಕು, ಬೇರೆ ಥರನೇ ಅದನ್ನ ಪ್ಲೇಸ್ ತೋರಿಸ್ಬೇಕು. ಯಾಕಂದ್ರೆ ನಿನ್ನೆ ಇದ್ದಂಗೆ ಗೊತ್ತಿರಲ್ಲ ಮನಸ್ಸು, ಇವತ್ತು ಬೇರೆ ಆಗ್ತಾ ಇರತ್ತೆ. ನಿನ್ನೆ ಇದ್ದಂಗೆ ಇವತ್ತು ಹಾಡೋದು ಕ್ಯಾಸೆಟ್ಟು, ನಿನ್ನೆ ಇದ್ದಂಗೆ ಯಾವತ್ತೂ ಹಾಡೋದು ಕ್ಯಾಸೆಟ್ಟು. ಹರಿಹರನ್ ಹಂಗೆ ಹೇಳ್ತಾರೆ, ಹರಿಹರನು ಪ್ರತಿ ಪ್ರೋಗ್ರಾಮ್ ಅಲ್ಲೂ ಅದೇ ಹಾಡನ್ನ ವೆನ್ನಿಲವೇ ವೆನ್ನಿಲವೇ ಅದನ್ನ ಒಂದು ಸಲ ಹಾಡು ಬೇರೆ ಥರ ಹಾಡ್ತಾರೆ. ಪ್ರತಿ ಸಲ ನಾನು ಕೇಳಿ ಲೈವ್ ಕೇಳ್ತೀನಿ, ಅವ್ರು ಹೇಳ್ತಾರೆ ಇಂಪ್ರೂವ್ ಮಾಡಿ ಹಾಡಿದೆ ಆದ್ಮೇಲೆ ಕ್ಯಾಸೆಟ್ ಕೇಳ್ಕೊಳ್ಳಿ ನನ್ ಯಾಕೆ ಕರೆಸ್ತೀರಾ ಅಂತಾರೆ. ಅದಕ್ಕೆ ಟ್ರ್ಯಾಕಲ್ ಹಾಡ್ಬೇಕಂದ್ರೆ ನನ್ನ ಮಗಳು ಹೇಳ್ತಾಳೆ, ಅಮ್ಮ ಟ್ರ್ಯಾಕಲ್ ಮಾತ್ರ ನಾನು ಹಾಡಲ್ಲಮ್ಮ. ಕೆಲವ್ರು ಹೇಳ್ತಾರೆ ಟ್ರ್ಯಾಕ್ ಹಾಕ್ತೀವಿ ಬಂದು ಹಾಡಿ, ಟ್ರ್ಯಾಕಲ್ ಹಾಡಿ. ಈಗ ಕರೋನಾ ಅಲ್ಲ, ಸೊ ಆರ್ಕೆಸ್ಟ್ರಾ ನಾವು ಇಲ್ಲ, ಕಷ್ಟ ಆಗತ್ತೆ, ಒಬ್ರು ಮನೆ ಹೋಗಿಲ್ಲ, ಟ್ರ್ಯಾಕಲ್ ಹಾಡಿ ಅಂದ್ರೆ ನಮ್ಮ ಅಮ್ಮಯ್ಯ ನಂಗೆ ಟ್ರ್ಯಾಕಲ್ ಮಾತ್ರ ಹಾಡ ಕೇಳ್ಬೇಡ, ನಂಗೆ ಈ ಗಾಣ ಸುತ್ತಲ್ಲ ಎಷ್ಟು ಆ ತರ ಅನ್ಸತ್ ನಂಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ನೀವಾದ್ರಿ ಪಾಪ ಹಾಡ್ಬೋದು, ಆದ್ರೆ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋಕೆ ನೇರ ಗಾಯನೇ ಅಂದ್ರೆ ನಿಮ್ಗೆ ಸಾಹಿತ್ಯ ಸಂಗೀತ ವಾದ್ಯ ಗಾಯನ ಎಲ್ಲ ಸೇರಿದಾಗ ಅಲ್ಲಿ ಒಂದು ಭಾವ ಸ್ಫೂರ್ತಿ. ಇನ್ನೊಂದು ಹೇಳ್ತೀನಿ, ವಾದ್ಯ ಸಂಯೋಜನೆ ಅಂತ ಅದ್ ಬಗ್ಗೆ ನೀವು ಹೇಳಿದ್ರಿ ಪಾಪ, ಯಾವ ಮುಖ್ಯ ಅಂತ ಈಗ ನಾವು ಹೇಳಿದ್ದೆ. ಇದ್ರಲ್ಲಿ ಇನ್ನೂ ನಮ್ಮ ಮುಂದೆ ಇದು ನಾನು ಬರೀ ಸುಗಮ ಸಂಗೀತ ಅಷ್ಟೇ ಹೇಳ್ತಾ ಇರೋದು, ಸುಗಮ ಸಂಗೀತಕ್ಕೆ ಸಾಹಿತ್ಯ ಮತ್ತು ಸಂಗೀತ ಅಷ್ಟೇ. ಇದ್ರಲ್ಲಿ ವಾದ್ಯಗಳು ಉಪಯೋಗಿಸ್ತಾರೆ, ವಾದ್ಯಗಳನ್ನ ನಾನು ಪದ್ಮಚರಣ್ ಅಂತ ನೀವು ಕೇಳಿ, ನನಗೆ ಅವ್ರ ಬಗ್ಗೆ ಒಂದು ಪುಸ್ತಕ ಬರ್ತಿದ್ದೀನಿ, ನಾದಯೋಗಿ ಪದ್ಮಚರಣ್ ಅಂತ. ನನ್ನ ಮಾನಸ ಗುರು ಅವರು ಅಂದ್ರೆ, ಅವ್ರ ಹತ್ರ ದಿನ ಹೋಗಿ ಕೇಳ್ತಾ ಇದ್ದೆ, ಸಂಗೀತ ಕಲ್ತ್ಕೊಳ್ತಾ ಇರಲಿಲ್ಲ, ಆದ್ರೆ ಈ ತರ ಚರ್ಚೆ ಮಾಡ್ತಾ ಇದ್ದೆ ಸಾಹಿತ್ಯದ ಬಗ್ಗೆ, ಸಂಗೀತದ ಬಗ್ಗೆ, ಶಾಸ್ತ್ರದ ಬಗ್ಗೆ, ತಾಳದ ಬಗ್ಗೆ, ರಾಗದ ಬಗ್ಗೆ ಅವ್ರದ್ದು ಡೈಲಿ ಚರ್ಚೆ ಮಾಡವೆ ನಾನು. ಆಗ ಅವ್ರು ಏನಾದ್ರು ಪ್ರಿಸಿಷನ್ ಅಂತ ಒಂದು ಪದ ಹೇಳ್ತಾ ಇದ್ರು, ಅಂದ್ರೆ ನಿಗದಿತ ಔಚಿತ್ಯ, ಅದನ್ನ ಅದು ಕರೆಕ್ಟ್ ಹೇಳೋದು. ಅಂದ್ರೆ ಒಂದು ಒಂದು ಹಾಡಿಗೆ ನಾವೇನೋ ಒಂದು ಆ ಒಂದು ಸಂದರ್ಭ ಬರುತ್ತೆ. ಈಗ ಅಕ್ಕ ನನ್ನ ದುಃಖವನ್ನ ಅಂತ ಅವ್ರು ಹೇಳ್ತಾ ಇದ್ದಾಗ ಎಕ್ಸಾಂಪಲ್ ಹೇಳೋದು, ಯಾವುದೋ ಒಂದು ಸಾರಂಗಿ ಅಥವಾ ಯಾವುದೋ ಒಂದು ಸೋಲೋ ವೈಲನ್ ಅಥವಾ ಎಲ್ಲೋ ಒಂದು ಕೊಳಲು ಅಂದ್ರೆ ಎಲ್ಲೋ ಬೇಸ್ ಬಿಡು ಕೊಳಲು ಕೊಟ್ರೆ ಅದು ನಮ್ಗೆ ಅದರ ಅರ್ಥ ಆಗತ್ತೆ. ನೀವು ಅಲ್ಲಿ ಬಿಟ್ಟು ಡ್ರಮ್ಸ್ ಏನೋ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಅದ್ರ ಅರ್ಥಕ್ಕೆ ವಿರೋಧ ಭಾಷ ಅನ್ನು ಕೊಡುತ್ತೆ. ಅಂದ್ರೆ ಅರ್ಥವಾಗಿ ಪೂರಕವಾದಂತಹ ವಾದ್ಯ ಇರಬೇಕು, ವಾದ್ಯ ಇರಬೇಕು. ಹಾಗಾದ್ರೆ ವಾದ್ಯ ಎದುರಾಗೋಯ್ತಾ, ಸಂಗೀತ ಎದುರಾಗೋಯ್ತಾ, ಕಂಪೋಸರ್ ಎದುರಾಗೋಯ್ತಾ, ಸಾಹಿತ್ಯ ಎದುರಾಗೋಯ್ತಾ? ಇಲ್ಲ, ಗಾಯಕನೇ ಸಾಮ್ರಾಟ. ನನ್ನ ಮಟ್ಟಿಗೆ ನಾನು ಇವತ್ತು ನಿಮ್ಮ ಮುಂದೆ ಇರೋ ಕಾರಣ ನನ್ನ ಹಾಡನ್ನು ಹಾಡಿದಂತಹ ಮಹಾನ್ ಗಾಯಕರು ಎಲ್ಲರೂ, ಚಿಕ್ಕ ಪುಟ್ಟ ಗಾಯಕರು ಹಾಡಿದ್ದಾರೆ, ರೈಮ್ಸ್ ಹಾಡಿದ್ದಾರೆ, ಪಂಚಮಾಳಿ ಬಂಡಿ 4 ವರ್ಷ ಮಗು ಹಾಡಿದ್ದಾನೆ, ನನ್ನ ಮಗಳು ಹಾಡಿದ್ದಾಳೆ, ಅರ್ಚನಾ ಉಡುಪ ಹಾಡಿದ್ದಾಳೆ, ಪಲ್ಲವಿ ಎಲ್ಲ ಮಕ್ಕಳು ಹಾಡಿದ್ದಾರೆ, ಪುಟ್ ಪುಟ್ ಮಕ್ಕಳಿದ್ದಾಗ ಹಾಡಿದ್ದಾರೆ. ಒಬ್ಬೊಬ್ರು ಹಾಡಿದ್ದು ಕೂಡ ಅಲ್ಲಿಂದ ಹಿಡಿದು, ನಾನು ಹೇಳ್ತೀನಿ, ಅಲ್ಲಿಂದ ಹಿಡಿದು ರಾಜ್ಕುಮಾರ್ ವಾರ್ತಿ, ಜೇಸಸ್ ದಾಸ್ ಹಾಡಿದ್ದಾರೆ, ಕವಿತಾ ಕೃಷ್ಣಮೂರ್ತಿ ಹಾಡಿದ್ದಾರೆ, ಉನ್ನಿಕೃಷ್ಣನ್ ಹಾಡಿದ್ದಾರೆ, ಕೃಷ್ಣಚಂದ್ರ ಹಾಡಿದ್ದಾರೆ, ಮಧು ಬಾಲಕೃಷ್ಣ ಎಲ್ಲರ ಸುಮಾರು ಜನ ಹೇಳಿದ್ನಲ್ಲ, ನನ್ನ ಅದೃಷ್ಟ ಅದು ಹಾಡಿದ್ದಾರೆ. ಆದ್ರೆ ಒಬ್ಬೊಬ್ರು ಹಾಡೋಕ್ಕೂ ಕೂಡ ಅದು ಕಾರ್ಬೇಕಾ, ಅವರ ಹಾಡುಗಾರಿಕೆಯಿಂದ ನಾನು ನಿಂತಿದ್ದೇನೆ ಅಂದ್ರೆ, ಆ ಹಾಡು ಗೆದ್ದಿದೆ ಅಂದ್ರೆ, ಅದಕ್ಕೆ ಗಾಯಕನೇ ಅವನೇ ನನಗೆ ಸಾಮ್ರಾಟ. ನಾ ಹೇಳೋದು ಯಾವುದು ಮುಖ್ಯ ಅಲ್ಲ, ಸಾಹಿತ್ಯ ಅಷ್ಟು ಮುಖ್ಯ, ಸಂಗೀತ ಮುಖ್ಯ, ವಾದ್ಯ ಸಂಗೀತ ಯಾವುದು ಎಲ್ಲಕ್ಕಿಂತ ಮುಂಚೆಯಾಗಿ ಇದನ್ನೆಲ್ಲವನ್ನ ತನ್ನದೇ ಮಾಡ್ಕೊಂಡು ಹಾಡ್ತಾನಲ್ಲ ಗಾಯಕ ಮುಖ್ಯ ಆಗಿದೆ. ಯಾಕಂದ್ರೆ ಈಗ ಒಂದು ಪಿಕ್ಚರಲ್ಲಿ ಹೀರೋ ಹೀರೋಯಿನ್ ಮಾತ್ರ ಇರ್ತಾರೆ, ಹಿಂದೆ ಕತೆ ಬರೆಯೋರು ಯಾರೋ ಇರ್ತಾರೆ, ಸಾಹಿತ್ಯ ಬರೆಯೋರು ಯಾರೋ ಇರ್ತಾರೆ, ಆ ಸೆಟ್ ಹಾಕೋರು ಯಾರೋ ಇರ್ತಾರೆ, ಶೂಟಿಂಗ್ ಮಾಡೋ ಇರ್ತಾರೆ, ಕ್ಯಾಮ್ರಾಮನ್ ಯಾರೋ ಇರ್ತಾರೆ, ಎಲ್ಲ ಆಗುತ್ತೆ. ಕೊನೆಗೆ ಗ್ರೇಡಿಂಗ್ ಮಾಡೋರು ಯಾರೋ ಇರ್ತಾರೆ, ಎಡಿಟಿಂಗ್ ಮಾಡೋ ಎಲ್ಲ ತರ, ಕೊನೆಗೆ ನಮಗೆ ಕಾಣಿಸೋದು ನಮ್ ಹೀರೋ ಹೀರೋಯಿನ್ ಇಬ್ರು ಮಾತ್ರ ಕಾಣ್ತಾರೆ. ನಮ್ಮ ಹಾಡಿಗೆ ಸುಗಮ ಸಂಗೀತಕ್ಕೆ ಹೀರೋ ಹೀರೋಯಿನ್ ಅಂದ್ರೆ ಗಾಯಕ ಗಾಯಕಿಯರು. ಇದು ಅವರು ಅವ್ರ ಎಕ್ಸ್ಪ್ರೆಷನ್, ಅವರ ಆಕ್ಟಿಂಗ್ ಏನಂದ್ರೆ, ಅವರ ಒಂದು ನಿರೂಪಣೆ, ಅವರ ಕೆಲಸ, ಅವರ ಏನಿದೆಯಾ ಕರ್ತವ್ಯ, ಅದನ್ನ ಅವರು ಸರಿಯಾಗಿ ನಮ್ಗೆ ನಿರ್ವಹಿಸ್ತಾ ಇದ್ರೆ ಇಷ್ಟು ಫೇಲ್ಯೂರ್ ಆಗುತ್ತೆ ಖಂಡಿತ. ಅಂದ್ರೆ ಅವ್ರ ಒಳ್ಳೆ ಅವ್ರಿಗೆ ಒಳ್ಳೆ ಕಂಠ ಇರಬೇಕು, ಆಮೇಲೆ 3 ಸ್ಥಾಯಿಗಳು ಹೋದಂತ ಇರ್ಬೇಕು ಅಟ್ಲೀಸ್ಟ್, ಅಂದ್ರೆ ಹಾಡಿಗೆ ನ್ಯಾಯ ಒರ್ಗಿಸೋದಿರ್ಬೇಕು. ಹೀಗೆ ಒಳ್ಳೆಯ ಗಾಯಕ, ಸಮರ್ಥನಾದಂತಹ ಗಾಯಕ ಇದ್ದಾಗ ಮಾತ್ರ ಆ ಹಾಡು ಸಫಲವಾಗುತ್ತೆ. ಆಮೇಲೆ ಅಮ್ಮ, ನಿಮ್ಮ ಯಾವಾಗ ಈ ಶಾಸ್ತ್ರೀಯ ಸಂಗೀತದ ಬಗ್ಗೆ ತುಂಬಾ ಒಲವಿಟ್ಕೊಂಡು ಮಾತಾಡ್ತಾ ಇದ್ದೀರಿ ಅಂದ್ರೆ ಅದು ಸರಿಯಾದಂತಹ ಅಭಿಪ್ರಾಯಗಳನ್ನೇ ಕೊಡ್ತಾ ಇದ್ದೀರಾ. ನನಗೆ ಒಂದು ಸಂದೇಹ ಯಾವಾಗ್ಲೂ ಕೂಡ, ಸುಗಮ ಸಂಗೀತ ಗಾಯಕ ಗಾಯಕಿಯರು ಶಾಸ್ತ್ರೀಯ ಸಂಗೀತವನ್ನ ಕಲಿತ್ರೆ ಒಳ್ಳೆಯದು ಖಂಡಿತ, ಆದ್ರೆ ಆ ಕಲಿಕೆಯ ಪ್ರಮಾಣ ಏನಾದರೂ ಇದೆಯಾ? ಅಂದ್ರೆ ಪೂರ್ತಿ ಕಚೇರಿ ಮಾಡುವಷ್ಟು ಕಲ್ತ್ಬಿಟ್ಟು ಆಮೇಲೆ ಬರಬೇಕು ಅಂತಾನ? ಆದ್ರೆ ಒಂದ್ ಏನ್ ಅದಕ್ಕೊಂದು ಪ್ರಮಾಣ ಅಂತ ನೀವೇನಾದ್ರೂ ನಿರ್ಧಾರ ಮಾಡೋದಾದ್ರೆ
ಅಲ್ಲ ಅದೇ ಕಲಿಕೆಗೆ ಯಾವುದು ಪ್ರಮಾಣ ಇಲ್ಲ, ಅದೇ ಕೊನೆ ಇಲ್ಲ. ಆದ್ರೆ ನಾನು ಅಂದ್ರೆ ಎಲ್ಲಿ ಜನ ಕಲಿಕೆ, ನಾನು ಈಗ ನಾನು ಕೆಲವು ಪಾಠಗಳನ್ನ ಹೆಮ್ಮೆ ಹೇಳ್ತೀನಿ. ಅವ್ರಿಗೆ ಸ್ವರ ಜ್ಞಾನ, ಲಯ ಜ್ಞಾನ, ಮತ್ತೆ ಸ್ವರಗಳು ವ್ಯತ್ಯಾಸ, ಈಗ ಶುದ್ಧ ಸ್ವರ, ತೀವ್ರ ಸ್ವರ, ಈಗ ನಿಷಾದ, ಕಾಕಲೆ ನಿಷಾದ, ಕೈಕೇಶಿಕೆ ನಿಷಾದ, ಅಂತರಗಾಂಧಾರ, ಶುದ್ಧರ ಗಾಂಧಾರ, ಆ ತರ ಅವ್ರಿಗೆ ಗೊತ್ತಾಗ್ಬೇಕು. ಅವ್ರಿಗೆ ನನ್ಗೆ ಒಬ್ರು ನಮ್ಮ ಸ್ಟುಡಿಯೋ ಒಂದ್ಸಲ ಬಂದಿದ್ರು, ಪಾಪ ಏನೋ ಕರ್ಸಿದ್ದೆ ಹಾಡಕ್ಕೆ, ಅದು ಬೇರೆ ಕರ್ಸಿದ್ದೆ. ಅವ್ರು ನನ್ ಕೇಳಿದ್ರು, ಮೇಡಮ್ ಪಾ ಒಂದ್ ಹಾಡ್ಬೇಕಾ ಪಾ ಎರಡು ಹಾಡ್ಬೇಕಂತ. ಪ್ರಕೃತಿ ಸ್ವರಗಳು ಬದಲಾವಣೆ ಆಗಲ್ಲ, ಷಡ್ಜ ಪಂಚಮ ಬದಲಾವಣೆ. ಈ ತರ ಇದ್ರೆ ಎಷ್ಟು ನಾವ್ ಏನ್ ಹೇಳಕ್ ಸರ್? ಅದಕ್ಕೆ ಶಾಸ್ತ್ರೀಯ ಜ್ಞಾನ ಎಷ್ಟಿರ್ಬೇಕು ಅಂದ್ರೆ ಸ್ವರಗಳನ್ನ, ಈಗ ನೀನು ಸ್ವರ ಬರ್ಕೊಳ್ಳೋದು ಅಷ್ಟು ಇರ್ಬೇಕು. ಹೌದು, ನೊಟೇಷನ್ ನಿಮ್ಗೆ ಬರ್ಕೊಳಕ್ ಆಗ್ಬೇಕು ಅಂತ ಅಟ್ಲೀಸ್ಟ್. ಓಕೆ, ಆಮೇಲೆ ಇದು ಯಾವಾಗ್ಲೂ ಸ್ವರ ಸಂಯೋಜನೆ, ನನಗಂತೂ ಖಂಡಿತ ಗೊಂದಲ ಇದೆ. ಸ್ವರ ಸಂಯೋಜನೆ ಮತ್ತು ರಾಗ ಸಂಯೋಜನೆ, ಈ ಎರಡರ ನಡುವಿನ ವ್ಯತ್ಯಾಸ ನೀವು ಹೇಳಲೇಬೇಕು. ಅದೇ ನಾನು ಖಂಡಿತವಾಗಿ ಹೇಳ್ತೀನಿ, ನಾನು ಸುಮಾರು ಸಲ ನನ್ನ ಭಾಷಣದಲ್ಲಿ ಹೇಳಿದ್ದೀನಿ, ಸ್ವರ ಸಂಯೋಜನೆ ಅನ್ನೋ ಪದ ಇದೆಯಲ್ಲ ಅದನ್ನ ಎಲ್ಲಾ ಕಡೆ ನಾನು ಹೇಳ್ತಾನೆ ಇರ್ತೀನಿ. ಅನೌನ್ಸ್ ಮಾಡೋದ್ರೆ ಏನೇಳಿ ನಿಮ್ಗೆ ಹೇಳಿ ಏನೋ ಗೊತ್ತಿಲ್ಲ ಇಲ್ಲ. ಸೊ ಯಾಕೆಂದ್ರೆ ನಾನು ನಿರೂಪಣೆ ಮಾಡೋದ್ರಿಂದ ಸಾಕಷ್ಟು ಕಡೆ ನನಗೆ ವಿವರಗಳನ್ನ ಕೊಡುವಾಗ ತುಂಬಾ ತಪ್ಪು. ಕೆಲವು ಅಶ್ವಥ್ ಅವರು ಸ್ವರ ಸಂಯೋಜನೆ ಪದ ಉಪಯೋಗಿಸಿದ್ದಾರೆ, ನಾನು ಅಶ್ವಥ್ ಇದ್ದಾಗ್ಲೇ ಹೇಳ್ತಾ ಇದ್ದೆ ಸ್ವರ ಸಂಯೋಜನೆ ಪದ ಉಪಯೋಗಿಸ್ಬಾರ್ದು. ಯಾಕಂದ್ರೆ ನಾವು ನಾವು ರಾಗ ಸಂಯೋಜನೆ ಅಂತಾನೆ ಹೇಳ್ಬೇಕು. ರಾಗ ಅಂತ ಯಾಕೆ ಹೇಳ್ಬೇಕು ಅಂದ್ರೆ, ಮೂರು ಅಕ್ಷರಕ್ಕಿಂತ ಹೆಚ್ಚು ಅಕ್ಷರಗಳಿದ್ರೆ, ಮೂರು ಅಕ್ಷರ ಇಲ್ಲದೆ ರಾಗ ಆಗದೇ ಇಲ್ಲ. ನಾಲ್ಕು ಮೇಲೆ ಸಗಪ ಸ ಇದ್ರೆ ರಾಗ ಆಗದೇ ಇಲ್ಲ. ಸಗಪ ನಿ ಸ ಆದ್ರೆ ಆಗತ್ತೆ, ಸಗಪ ನಿ ಸ ಸ ನಿ ಪ ಗ ಸ ಬೇಕಾದ್ರೆ ಮಾಡ್ಬೋದು. ಸಗಪ ಸ ಅಂದ್ರೆ ರಾಗ ಆಗಲ್ಲ. ಅಂದ್ರೆ ವೇದಗಳೆಲ್ಲ ನಮ್ಗೆ ಯಾವ್ದು ಮೂರೇ ಅಕ್ಷರ ಬರುತ್ತೆ ನೋಡಿ, ಅದು ಹಾಗಿರುತ್ತೆ. ಹಾಗೆ ರಾಗ ಅಂದ ಮತಂಗ ಅನ್ನೋನು ಅವನ ಬೃಹತ್ ದೇಶಿತ ದೊಡ್ಡ ಒಂದು ಗ್ರಂಥವನ್ನು ಬರೆದಿದ್ದಾನೆ, ಅದ್ರಲ್ಲಿ ರಾಗದ ಬಗ್ಗೆನೆ ತುಂಬಾ ಹೇಳಿದ. ನಾನು ರಾಗ ಅಂತಾನೆ ಉಪಯೋಗಿಸ್ಬೇಕು, ಮೂರು ಅಕ್ಷರಕ್ಕಿಂತ ಹೆಚ್ಚು ಅಕ್ಷರ ಇರುವಂತಹ ಯಾವುದೇ ಒಂದು ಇದಕ್ಕೆ ರಾಗ ಅಂತ ಉಪಯೋಗಿಸ್ಬೇಕು. ನಾವು ಒಂದು ಹಾಡನ್ನು ಮೂರು ಅಕ್ಷರದಲ್ಲಿ ಮಾಡಕ್ ಸಾಧ್ಯ ಇಲ್ಲ, ಅದಕ್ಕಿಂತ ಹೆಚ್ಚು ಮಾಡ್ತಿರ್ತೇವೆ. ಬಹುಶಃ ಇವ್ರು ಬೇರೆ ರಾಗ ಅಂತ ತಗೊಂಡಿದ್ರು, ಅದಕ್ಕೊಂದು ಹೊಸ ರಾಗ ಅಂತ ಹೆಸರು ಕೊಡ್ಬೋದು. ಈಗ ಪುತಿನ ಅವ್ರು ಹೊಸ ರಾಗಗಳೇ ಮಾಡ್ಬಿಟ್ಟಿದ್ದಾರೆ, ಅವರೇನೆ ಅವರ ಗೀತ ಸಂಕಲನ, ಅವರ ಗೀತ ರೂಪಕ ಬರ್ತಿದಾರಲ್ಲ ಅದರಲ್ಲೇ ನೋಡಿ, ಅಗೋ ನೋಡು ಎಂತ ಹರಿಣ, ಅದ್ರಲ್ಲಿ ಹರಿಣ ಬಿಸರಣ ಬಾಬಿಗ ಬಾಬಿಗ ಬಾನ ಅಗೋ ನೋಡು ಎಂತ ಹರಿಣ, ಅವರೇ ಮಾಡಿದ್ರೆ ಹರಿಣಿ ಅಂತ ಒಂದ್ರಾಗ, ಅದಕ್ಕೆ ಹೆಸರು ಇಟ್ಬಿಡ್ತಾರೆ ಹರಿಣಿ ಅಂತ. ಅದನ್ನ ಅಂದ್ರೆ ಯಾವಾಗ ನಾವು ಹೇಳ್ತಾ ಇರೋದು ರಾಗ ಇಂತಹ ರಾಗ ಬೇರೆ ರಾಗನೇ ತಗೊಂಡಿರ್ಬೋದು, ಗೊತ್ತಿಲ್ಲದೆ ಹೊಸದ್ ರಾಗ ಅಂತ ಹೆಸರಿಡಿ, ಆದ್ರೆ ಸ್ವರ ಸಂಯೋಜನೆ ಅಂತ ಹೆಸರಿಡಬಾರ್ದು. ಸ್ವರ ಸಂಯೋಜನೆ ಅನ್ನೋದು ಆರ್ಕೆಸ್ಟ್ರೇಷನ್ಗೆ ನಾವು ಹೇಳ್ಬೋದು, ಆರ್ಕೆಸ್ಟ್ರಾ ಮಾಡ್ತೀವಿ. ಬೇಕಾದ್ರೆ ಸ್ವರ ಅವ್ರ ಸ್ವರಗಳನ್ನ ನೋಡ್ಕೊಳ್ತಾರೆ. ಸ್ವರ ಅಂದ್ರೆ ಸ್ವತಃ ರಂಜಯತಿ ಇತಿ ಸ್ವರ, ಅದಕ್ಕೇನು ಅರ್ಥ ಇರಲ್ಲ ಅದಕ್ಕೆ. ಅದು ಪಾಡ ಅದೇ ನಾ ಆಗ್ಲೇ ಹೇಳದ್ನಲ್ಲ ನಿಮಗೆ, ನಾನು ಪುಣ್ಯಕ್ಕೆ ನಿಮ್ಗೆ ಯಾವ್ದೋ ರಾಗದಲ್ಲಿ ಹೇಳಿದೆ ಸುಮ್ಮನೆ, ಅದೇನು ಅರ್ಥ ಆಗತ್ತೆ ನಿಮ್ಗೆ? ಏನು ಅರ್ಥ ಆಗಲ್ಲ. ಹಾಗಾಗಿ ಸ್ವರ ಸಂಯೋಜನೆ ಅನ್ನೋ ಪದವನ್ನ ಉಪಯೋಗಿಸ್ಬಾರ್ದು. ರಾಗ ಅಂತಾನೆ ಹೇಳ್ಬೇಕು, ರಾಗ ಅಂದ್ರೆ ಅದಕ್ಕೆ ಅದರಲ್ಲಿ ತುಂಬಾ ಅರ್ಥ ಇದೆ. ಯಾಕೆ ರಾಗ ಸಂಯೋಜನೆ ಹೇಳ್ಬೇಕು ಅಂದ್ರೆ, ಅದಕ್ಕೆ ರಾಗ ಅಂದ್ರೆ ಕಲರಿಂಗ್, ರಾಗ ಅಂದ್ರೆ ಪ್ರೀತಿ, ರಾಗ ಅಂದ್ರೆ ಬೆಳಕು, ರಾಗ ಅಂದ್ರೆ ಒಂದು ಏನದು ಪ್ರವೇಶ. ನೀವೇನ್ ಹೇಳ್ತೀರಾ ಅದಕ್ಕೆ? ಅರಂಗೇಟ್ರಂಗ್ ಏನ್ ಹೇಳ್ತೀರಲ್ಲ, ರಂಗ ಪ್ರವೇಶ ಅಂದ್ರೆ ಈ ರಾಗ ಅನ್ನೋದನ್ನ ಅಷ್ಟೇ ಅಲ್ಲ, ಆಮೇಲೆ ಈ ರಾಗ ಸಂಯೋಜನೆ ಅಂದ್ರೆ ನಾವು ಒಂದು ಹಾಡಿಗೆ ನಾವು ಕೇವಲ ರಾಗ ಸ್ವರಗಳು ಮಾತ್ರ ಜೋಡಿಸಿರಲ್ಲ, ಅದನ್ನ ನಾವು ಪ್ರೀತಿ ತುಂಬಿರ್ತೀವಿ, ನಮ್ಮ ವ್ಯಕ್ತಿತ್ವ ಇರತ್ತೆ, ಅದರಲ್ಲಿರೋ ವ್ಯಕ್ತಿತ್ವ ನಾವು ಅರ್ಥ ಮಾಡ್ಕೊಂಡಿರ್ತೀವಿ, ಅದಕ್ಕೆ ಬೆಳಕು ಚೆಲ್ತೀವಿ ನಾವು. ಈಗ ಅಕ್ಕ ನನ್ನ ದುಃಖವನ್ನ ಯಾರ ಮುಂದೆ ಹೇಳಲಿ, ನಿಮ್ಗೇನು ಅರ್ಥ ಆಗ್ತಾ ಇತ್ತು? ನಾನೊಂದು ರಾಗ ತುಂಬಿದ್ದೀನಿ, ಅದಕ್ಕೊಂದು ಪ್ರೀತಿ ತುಂಬಿದ್ದೀನಿ, ಅದಕ್ಕೊಂದು ಪರ್ಸನಾಲಿಟಿ ತುಂಬಿದ್ದೀನಿ, ಅದಕ್ಕೊಂದು ಅರ್ಥ ತುಂಬಿದ್ದೀನಿ, ಇದೆಲ್ಲ ತುಂಬಿದ್ದಕ್ಕೆ ನಿಮ್ಗೆ ಅರ್ಥ ಆಗ್ತಾ ಇದೆ, ಇಲ್ಲದ್ರೆ ನಿಮ್ಗೆ ಹೆಂಗೆ ಅರ್ಥ ಆಗುತ್ತೆ? ಅದಕ್ಕೆ ದಯಮಾಡಿ ನನ್ನ ಮುದ್ದು ಕಲಾವಿದರೆ ನೀವು ಸಮಸಂಯೋಜನೆ ಅಂತ ಹೇಳಬೇಡಿ, ನೀವು ರಾಗ ಸಂಯೋಜನೆ ಅಂತಾನೆ ಹೇಳಿ. ಆರ್ಕೆಸ್ಟ್ರೇಷನ್ ಅಂದ್ರೆ ನಿಮ್ಗೆ ಅದಕ್ಕೆ ವಾದ್ಯ ಮಾಡಿದ್ದಲ್ಲ ಅವ್ರಿಗೆ ಬೇಕಾದ್ರೆ, ಅದಕ್ಕೆ ಬೇಕಾದ್ರೆ ನೀವು ಸ್ವರ ಸಂಯೋಜನೆ ಅಂತ ಹೇಳ್ಬೋದು. ಹಾಗಾಗಿ ಇದನ್ನ ಇದು ನೀವು ನಿನ್ನೆ ಎಕ್ಸ್ಟು ನೀವು ನಿರೂಪಣೆ ಮಾಡ್ಬೇಕಾದ್ರೆ ಸ್ವರ ಸಂಯೋಜನೆ ಹೇಳ್ಬಾರ್ದು, ರಾಗ ಸಂಯೋಜನೆ ಪದೇ ಉಪಯೋಗಿಸ್ಬೇಕು. ಈಗ ಗಾಯಕ ಗಾಯಕಿಯರಿಗೆ ಸಂಗೀತ ಸಂಗೀತ ಸಂಯೋಜನೆ ಸಂಗೀತ ಅಂದ್ರೆ ಎಲ್ಲ ಸೇರ್ಕೊಂಡ್ಬಿಡುತ್ತೆ. ಈಗ ನಾವು ಗಾಯಕರ ಬಗ್ಗೆ ಮಾತಾಡ್ತಾ ಶಾಸ್ತ್ರೀಯ ಸಂಗೀತದ ಕಲಿಕೆ ಯಾವ ಪ್ರಮಾಣಕ್ಕೆ ಬೇಕು ಅಂತ ಮಾತಾಡಿದ್ವಿ, ಒಂದಷ್ಟು ಚರ್ಚೆ ಮಾಡಿದ್ವಿ. ಈ ಪ್ರಶ್ನೆ ರಾಗ ಸಂಯೋಜಕರಿಗೆ ಅಳವಡಿಸ್ಬೇಕು ಅಂದ್ರೆ ಅವ್ರಿಗೆ ಎಷ್ಟು ಮಟ್ಟಿನ ಪರಿಶ್ರಮ ಇರಬೇಕಾಗತ್ತೆ?
ಸಂಗೀತ ಸಂಯೋಜಕರಿಗೆ ಶಾಸ್ತ್ರೀಯ ಸಂಗೀತದ ಸಂಗೀತ ಕಲ್ತಿರ್ಬೇಕಂತ ಹೇಳಿದ್ನ ನಾನು. ಶಾಸ್ತ್ರೀಯ ಸಂಗೀತವನ್ನು ಕಲ್ತಿರ್ಬೇಕಾಗತ್ತೆ. ಈಗ ಏನಂದ್ರೆ ನಾನೇನು ಕಲಿತಾ ಇದ್ದೀನಿ, ನಾನೇನು ಪರಿಪೂರ್ಣ ಅಂತ ತಿಳ್ಕೊಬೇಡಿ. ನೋಡ್ಕೊಂಡ್ರೆ ಯಾರು ಪರಿಪೂರ್ಣರಲ್ಲ. ನಾನು ಇನ್ನೂ ಈಗ ಒಂದು 15 ವರ್ಷ 20 ವರ್ಷ ಹಿಂದೆ ಶೋಭಾ ಅವರಿ ಅಂತ ಒಂದು ಹಾಗೆ ಕಲ್ತ್ಕೊಂಡೆ. ಕಲ್ತ್ಕೊಂಡ ತಕ್ಷಣ ಅದೊಂದು ಕಂಪೋಸ್ ಮಾಡಿದೆ ಫಸ್ಟ್. ಹಾಗೆ ಅದಕ್ಕೆ 25 ವರ್ಷ ಮದುಕೋಸೊಂದು ಹಾಗೆ ಕಲ್ತ್ಕೊಂಡೆ, ನಂದಕ್ಕೋಸೊಂದು ಕಲ್ತ್ಕೊಂಡೆ. ಹಾಗೆ ಕಲ್ತ್ಕೊಳ್ತಾ ಇರ್ತೀನಿ ಅಂದ್ರೆ ಹೊಸ ಹೊಸ ನಾವು ಮಾಡಬೇಕು. ಈಗ ನಾವು ನೋಡಿ ಹೊಸದಲ್ಲಿ ಮಾರ್ಕೆಟ್ಲಿ ಒಂದು ಈಗ ಏನು ಹೇಳಬೇಡಿ, ಇವತ್ತು ಈ ಫೋನ್ ಇದೆ, ನಾಳೆ ಇನ್ನೊಂದು ಫೋನ್ ಬಂದ್ರೆ ಬೇಗ ಹೋಗಿ ಆ ಫೋನ್ ತಗೊಂಡ್ಬರ್ತೀವಿ, ಪರ್ಚೇಸ್ ಮಾಡ್ತೀವಿ. ಹೊಸ ಹೊಸ ಬಟ್ಟೆಗಳು ತಗೋತೀವಿ, ಹೊಸ ಹೊಸ ತಿಂಡಿಗಳು ತಿನ್ನೋಕೆ ಆಸೆ ಪಡ್ತೀವಿ. ಹಾಗೆ ಪ್ರತಿಯೊಂದು ಹೊಸ ಇಷ್ಟ ಪಡ್ತೀವಿ. ಯಾಕೆ ನಾವು ನಮ್ಮ ಕಲಿಯಕ್ಕೆ ಯಾಕೆ ಹೊಸದು ಮಾಡಲ್ಲ? ಖಂಡಿತ. ಏನು ಮೆಸೇಜ್ ಅಂತ ಇಲ್ಲ, ಏನು ಬಂದಿಲ್ಲ ಅಲ್ವಾ? ಅದಕ್ಕೆ ಪ್ರತಿಯೊಂದನ್ನು ಕೂಡ ನಾವು ಹೊಸತು ಇವತ್ತು ಮಾಡಿದ ತಿಂಡಿ ನಾಳೆ ತಿನ್ನಲ್ಲ, ನಾ ಏನ್ ದಿನ ಅದೇ ತಿಂಡಿ ತಿಂತೀವ, ಬೇರೆ ಮಾಡ್ಕೊಡು ಅಂತಾರೆ. ಅವಾಗ ನೀನ್ ಯಾಕೆ ಹೊಸ ರಾಗ ಕಲಿಬಾರ್ದು? ಒಂದೊಂದ್ ದಿವಸನು ಇದನ್ನ ಕಲಾವಿದ ಸಂಬಂಧಪಟ್ಟಿದ್ದು, ಸುಗಮ ಸಂಗೀತ ಕಲಾವಿದರಿಗೆ, ಹಾಡುಗಾರರಿಗೆ, ಸಂಯೋಜಕರಿಗೆ, ಹೇಗೆ ಈ ಕವಿಗಳು ನಾವು ಹೊಸ ಹೊಸ ಕವಿತೆಗಳನ್ನ ಬರ್ಕೊಡ್ತಾರೋ ಹಾಗೆ ಹೊಸ ರಾಗ ಕಲಿಬೇಕು. ಮತ್ತೆ ಬೇಸಿಕ್ ಈಗ ಭಾವನೆಗಳಿಗೆ ಗೊತ್ತಿದೆ, ಹಾಗೆ ಇಷ್ಟ ರಾಗ ಅಂತ ಹೆಂಗೆ ಹೇಳೋದು? ಅಷ್ಟು ಅವ್ರು ಕಲಿಲೇಬೇಕು. ಅವ್ರು ಕಲಿತೇ ಅಂದ್ರೆ ಆಗದೇ ಇಲ್ಲ ನೋಡಿ. ಹಿಂದೂಸ್ತಾನಿ ಇವ್ರು ಮಾಡ್ತಾರಲ್ಲ ಸಿತಾರ್ ಮಾಡೋರು, ನಾನು ಒಂದ್ ಕಡೆ ಓದ್ದೆ, ಆ ಸಿತಾರ್ ಮಾಡೋರು ಆ ಸಿತಾರ್ ಮಾಡಕ್ಕೆ ಆರ್ಡರ್ ಕೊಟ್ರೆ ಅವ್ರು ಒಂದು ಕುಂಡಲಿ ಹಾಕ್ತಾರಂತೆ. ಈ ಟೈಮಲ್ಲಿ ಬಂದಿದ್ದೀರಾ, ಇಲ್ಲಿ ಕುಂಡಲಿ ಹಾಕ್ತೀನಿ ಹೇಳ್ಬಿಟ್ಟು, ಈ ತರ ಅಂತ ಹೇಳ್ಬಿಟ್ಟು ಕುಂಡಲಿ ನೋಡ್ಬಿಟ್ಟು, ಆಗ್ಲಿ ನಿಮ್ಗೆ ರಾಗದೇವತೆ ಒಲಿತಾಳೆ ಅಂತ ಹೇಳ್ಬಿಟ್ಟು ಒಂದು ಇಂಥ ದಿವ್ಸ ಬಂದಿಂತಾರಂತೆ. ಅಂತ ದಿವಸ ಬಂದು ಅಂತ ಟೈಮಲ್ಲಿ ತಗೊಂಡೋಗ್ಬೇಕು ಅವರು, ಅಂತ ಟೈಮ್ ಇಲ್ಲರ ರಾಗದೇವತೆ ನಿಮ್ಗೆ ಶಾಪ ಕೊಡ್ತಾಳೆ ಅಂತ ಹೇಳ್ತಾರಂತ ಅವ್ರು. ಈ ಅಹಮದಾಬಾದ್ ಡೆಲ್ಲಿ ಆ ಕಡೆಗೆ ತುಂಬಾ ಸಂಪ್ರದಾಯ ಸಿತಾರ್ ಮಾಡೋರೆಲ್ಲ ಇದಾರಲ್ಲ ಅವರು, ಅಂದ್ರೆ ಅಷ್ಟು ಒಂದು ನಾವು ವಾದ್ಯವನ್ನ ತಯಾರು ಮಾಡಕ್ಕೆ ಅವ್ರ ಒಂದು ಕುಂಡಲಿ ಹಾಕಿ ಅದು ದೇವತೆ ಅದು ಸಾಕ್ಷಾತ್ ಒಂದು ಅದರ ದೈವಾನುಗ್ರಹ ಇದ್ರೆ ಮಾತ್ರ ಸಾಧ್ಯ ಅಂತ ಹೇಳ್ಬೇಕಾದ್ರೆ, ನಾವು ಸಂಯೋಜಕರಾಗಿ ಒಂದು ಹಾಡನ್ನು ಕಂಪೋಸ್ ಮಾಡ್ಬೇಕಾದ್ರೆ ನಾವು ಎಷ್ಟು ನಾಲೆಡ್ಜ್ ಇರ್ಬೇಕಾದ್ರೆ. ನೀವ್ ಇವಾಗ ಸಿತಾರ್ ಮ್ಯಾನುಫ್ಯಾಕ್ಚರ್ ಮಾಡೋರು ಕುಂಡಲಿ ಎಲ್ಲ ನೋಡ್ತಾರೆ ಅಂದಾಗ ನಮಗೆ ನಮ್ಮ ಶಾಸ್ತ್ರೀಯ ನೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಚಾರ ನೆನಪಾಯಿತು. ನಮ್ಮಲ್ಲಿ ಯಾರಾದರೂ ನೃತ್ಯ ಗುರುಗಳು ನಟರಾಜನ ವಿಗ್ರಹ ಮಾಡಿಸ್ಬೇಕು ಅಂತ ಹೋದ್ರೆ, ಆ ಸಾಂಪ್ರದಾಯಿಕವಾದಂತಹ ಶಿಲ್ಪಿಗಳ ಹತ್ರ ಹೋದ್ರೆ ಅದು ಪಂಚಲೋಹದಿಂದ ಮಾಡಬೇಕು ಅಂತ, ಯಾವ ಯಾವ ಪ್ರಮಾಣದಲ್ಲಿ ಲೋಹ ಇರಬೇಕು ಅನ್ನುವಂಥ ಇರಬೇಕು ಅಂತ, ಅದಕ್ಕೆ ಅವ್ರೇನ್ ಮಾಡ್ತಾರೆ, ಈಗ ಚಿನ್ನ ಬೆಳ್ಳಿ ಹಾಕ್ಬೇಕು. ಅದಕ್ಕೆ ಚಿನ್ನ ಬೆಳ್ಳಿ ತುಂಬಾ ಕಾಸ್ಟ್ಲಿ ಆಗಿರೋದ್ರಿಂದ ಅದ್ರಲ್ಲಿ ಏನಾದ್ರು ಮೋಸ ಆಗ್ಬೋದು ಅಂತ ನಾವೇನಾದ್ರೂ ಅನ್ಕೊಳ್ತೀವಿ ಅಂತ ಅವರು ಸಂಪ್ರದಾಯಬದ್ಧವಾಗಿ ನಟರಾಜನ ವಿಗ್ರಹ ಮಾಡೋರು ಆ ಒಂದು ಲೋಹವನ್ನ ತೆಳು ಮಾಡ್ತಾರಲ್ಲ, ಅವಾಗ ನಮ್ಮನ್ನೇ ಕರೀತಾರೆ, ಚಿನ್ನ ಬೆಳ್ಳಿ ನೋಡಿ ತೂಕ ಮಾಡಿ ಅಥವಾ ನೀವೇ ತಗೊಂಡ್ಬನ್ನಿ, ಅದನ್ನ ನಮ್ಮ ಕೈನಲ್ಲೇ ಆ ಲೋಹ ಪ್ರಾಮಾಣಿಕವಾಗಿ ಮಾಡ್ಬಿಟ್ಟು, ಯಾಕಂದ್ರೆ ದೇವರ ವಿಗ್ರಹ ಮಾಡೋದು, ಹಾಗಾಗಿ ಅದರಲ್ಲಿ ಮೋಸ ಆಗ್ಬಾರ್ದು. ಆದ್ರೆ ನಟರಾಜನಲ್ಲಿ ಆ ಶಕ್ತಿ ಇರೋಲ್ಲ, ಅವಾಗ ಸರಿಯಾದ ಪ್ರಮಾಣದಲ್ಲಿ ಲೋಹ ಇಲ್ಲ ಅಂದ್ರೆ ಆ ಶಕ್ತಿ ಇರೋಲ್ಲ. ಹೀಗೆ ಎಷ್ಟೊಂದು ಸಂಪ್ರದಾಯಗಳು ನಮ್ಮಲ್ಲಿ ನಡ್ಕೊಂಡು ಬಂದಿದಾವೆ ಅಂತ. ಆ ಶಿಲ್ಪಶಾಸ್ತ್ರಕ್ಕೆ ಬಂದಾಗ್ಲೂ ಅಷ್ಟೇ, ಪ್ರೊಫೆಸರ್ ಎಸ್ ಕೆ ರಾಮಚಂದ್ರ ಅವರು ಒಂದ್ಸರಿ ನಟರಾಜನ ವಿಗ್ರಹದ ಬಗ್ಗೆ ಮಾತಾಡಿದ್ರು, 1 ಅವರ್ 1 ಅವರ್ ಎಷ್ಟು, ನೀನು 3 ಅಡಿ ನಟರಾಜನ ವಿಗ್ರಹ ಮಾಡಿಸಿದ್ರೆ ಮುಖ ಎಷ್ಟಡಿ ಇರ್ಬೇಕು, ಮುಖದಲ್ಲಿ ಹಣೆ ಭಾಗ ಎಷ್ಟಿರ್ಬೇಕು, ಹುಬ್ಬಿನಿಂದ ಕಣ್ಣಿನ ಮಧ್ಯೆ ಎಷ್ಟಿರ್ಬೇಕು, ಕಣ್ಣಿನಿಂದ ಕೆನ್ನೆಗೆ ಎಷ್ಟಿರ್ಬೇಕು, ಅದೆಲ್ಲ ಮೆಷರ್ಮೆಂಟ್ಸ್ ನ ಹಾಗೆ ಹೇಳ್ತಾ ಹೋಗಿದ್ದವರು, ಇನ್ನೆಷ್ಟು ಅಧ್ಯಯನ ಮಾಡಿರ್ಬೋದು ಅವರು. ನಿಜವಾಗ್ಲು ಅಂತ ಸಾಧಕರ ಮಧ್ಯೆ ನಾವಿದ್ದಾಗ ಅವರ ಒಂದು ವಿಚಾರಗಳನ್ನ ನಾವು ಗ್ರಹಿಸ್ಕೊಂಡ್ರೆ ಒಂದೊಂದು ದಿವಸನು ನಮ್ಗೆ ಅಧ್ಯಯನ. ಖಂಡಿತ ಖಂಡಿತ ಅಧ್ಯಯನ ಮಾಡ್ಬೇಕು. ಒಂದು ಜೊತೆಗೆ ಒಬ್ರು ಕರೀಂ ಖಾನ್ ಅಂತ ಅವರು ಡೆಲ್ಲಿಲಿ ಒಂದು ಕಾರ್ಯಕ್ರಮ ಇರುತ್ತೆ, ಸಾಯಂಕಾಲ ಹಾಡ್ತಾ ಇರ್ತಾರೆ, ಸಂಜೆ ಹಾಡ್ಬೇಕಾದ್ರೆ ಅವರು ಭೂಪಾಲಿ ಒಳಗ ಹಾಡಿ ಅಂತ ಹೇಳಿದ್ರಂತೆ. ಇಲ್ಲ ಇಲ್ಲ ಇಲ್ಲ, ಈ ಟೈಮ್ ನಾನು ಹಾಡಲ್ಲ, ಈಗ ಸಂಜೆ ಆಗುತ್ತೆ, ನೀನು ಸಂಜೆ ರಾಗದಲ್ಲಿ ಹಾಡೋದು ಅಂತ ಅಂತ ಅಂತ. ಇಲ್ಲ ಇಲ್ಲ ನಾನು ಹಾಡ್ಬೇಕು, ಇಲ್ಲ ಇಲ್ಲ ಅಂತ. ನನಗೆ ಅವಳಿಗ ಮಲಗಿದಾಳೆ, ಆ ರಾಗದೇವತೆ ಮಲಗಿದಾಳೆ, ಈಗ ನಾನು ಅವಳು ಎಪ್ಸಿದ್ರೆ ಹಾಡಿ ಎಪ್ಸಿದ್ರೆ ಅವಳು ನಿಂಗೆ ಶಾಪ ಕೊಡ್ತಾಳೆ, ನಂಗೂ ಶಾಪ ಕೊಡ್ತಾಳೆ, ನಾನು ಇವತ್ತು ಏನು ಹಾಡ್ತೀನೋ ಅದನ್ನ ಕೇಳೋದು ಅಂತ. ಅಂದ್ರೆ ಒಂದು ರಾಗ ಹಾಡ್ಬೇಕಾದ್ರೆ ಯಾಕೆ ಸಮಯಕ್ಕೆ ಆ ರಾಗವನ್ನು ಸೀಮಿತ ಮಾಡಿದ್ದೀವಿ, ಬೆಳಿಗ್ಗೆ ಆದ್ರೆ ಯಾಕೆ ಮೂಡ್ ಮಾಡ್ತೀವಿ ಅಂದ್ರೆ ನಾವು ಅನ್ಕೋತೀವಿ ಆ ಮೂಡ್ ಕ್ರಿಯೇಟ್ ಮಾಡುತ್ತೆ, ಓ ಮಾರ್ನಿಂಗ್ ಮೂಡು ಈವ್ನಿಂಗ್ ಮೂಡು ಅಂತ ಹೇಳ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಅದರಲ್ಲಿರುವಂತಹ ಒಂದು ಆಧ್ಯಾತ್ಮವಾದಂತಹ ಒಂದು ಕಲ್ಪನೆ, ಒಂದು ಗೌರವ, ಒಂದು ನಂಬಿಕೆ ಇದೆಯಲ್ಲ, ಆ ನಂಬಿಕೆನೆ ನಮ್ದೆಲ್ಲ ನಮ್ದೆಲ್ಲ ಮನೋಧರ್ಮನೇ, ಸಂಗೀತನೇ ಮನೋಧರ್ಮ. ಇದು ಎಷ್ಟು ಸೂಕ್ಷ್ಮ ಇರ್ತೀವೋ, ನಾವೆಷ್ಟು ಸೂಕ್ಷ್ಮ ಆಗಿರ್ತೀವೋ ನಮ್ಮ ಹಾಡು ಅಷ್ಟೇ ಸೂಕ್ಷ್ಮ ಆಗಿರುತ್ತೆ, ನಾವೆಷ್ಟು ಒಡ್ಡೊಡ್ಡ ಇರ್ತೀವೋ ನಮ್ಮ ಹಾಡು ಅಷ್ಟೇ ಒಡ್ಡೊಡ್ಡಾಗಿರುತ್ತೆ. ಸೂಕ್ಷ್ಮತೆಯನ್ನ ನೀವು ಕಲ್ತ್ಕೋಬೇಕಾದ್ರೆ ನೀವು ಸಂಗೀತ ಶಾಸ್ತ್ರೀಯ ಸಂಗೀತ ಅಭ್ಯಾಸ ಮಾಡಲೇಬೇಕು. ಅದಕ್ಕೆ ನೀವು ಹೇಳ್ತೀವಿ ಶಾಸ್ತ್ರೀಯ ಸಂಗೀತಕ್ಕೆ ನಾನು ಒಂದ್ಸಲ ನಾನು ಗಮಕ ಕೂಡ ನಾನು ಪ್ರೊಫೆಷನ್ಸಿ ಮಾಡಿದ್ದೀನಿ, ನನ್ನ ಎಕ್ಸ್ಪೀರಿಯನ್ಸು.
ನಾನು ಒಂದು 16-17 ವರ್ಷ ಇರಬೇಕು ನನಗೆ ಬಿ ಮ್ಯೂಸಿಕ್ ಮಾಡಿ ಮಾಡಿ ಎಮ್ ಎನ ಮಾಡ್ತಾ ಇದ್ದೆ. ಮಂಡ್ಯದಲ್ಲಿ ಒಂದ್ಸಲ ರಾಮಾಯಣ ದರ್ಶನಂ ಕಾಂಪಿಟೇಷನ್ ಇತ್ತು, ನಾನು ಹೋದೆ, ನಾನು ಪ್ರೈಸ್ ಬಂದೆ, ಫಸ್ಟ್ ಪ್ರೈಸ್ ಬಂತು. ಅವತ್ತು ಅವತ್ತು ಅಲ್ಲಿ ಮುಖ್ಯ ಅತಿಥಿ ಆಗಿದ್ದವರು ನಮ್ಮ ದೊಡ್ಡಪ್ಪನೇ ಆಗಿದ್ದವರು, ಗುರು ರಾಮಸ್ವಾಮಿಯವರು. ಅವರು ಏನಮ್ಮ ನೀನು ಬಂದಿದ್ಯಾ, ನೀನು ಯಾವಾಗ ಕಲಿತೆ ಗಮಕನ ಅಂದರು, ಇಲ್ಲ ಗಮಕನ ಈ ಥರ ಕಲಿತಾ ಇದ್ದೀನಿ, ನೀನು ತುಂಬ ಇಷ್ಟ ಅಂತೆಲ್ಲ ಹೇಳಿದೆ. ಆಮೇಲೆ ಅವರು ನನಗೆ ಪ್ರೈಸ್ ಕೊಟ್ಬಿಟ್ಟು ಏನು ಹೇಳಿದ್ರು ಅಂದರೆ, ಸಂಗೀತವನ್ನು ಕಲಿತವರು ಅದನ್ನು, ನಾನು ಕನ್ನಡ ಎಮ್ ಎ ಹೊರಟೋಗ್ಬಿಟ್ನಲ್ಲ ಅದಕ್ಕೆ ಅವರು ಎಮ್ ಮ್ಯೂಸಿಕ್ ಮಾಡಲಿಲ್ವಲ್ಲ, ನಾನು ಸಂಗೀತವನ್ನು ನಾನು ಮುಂದುವರಿಸಲಿಲ್ಲ ಅಂತ ಅವರು ಅಂದ್ಕೊಂಡಿದ್ರು. ಅಂದರೆ ನಿಜವಾಗ್ಲು ನಮ್ಮ ಮನಸ್ಸಲ್ಲಿ ಇತ್ತು, ನನಗೆ ಅವಕಾಶ ಇರಲಿಲ್ಲ. ಆಗ ಅವರು ಸಂಗೀತವನ್ನು ವೃತ್ತಿಯಾಗಿ ತೊಳೆದೇ ಇಲ್ಲದೆ ಆಗದೇ ಇರೋರು ಈ ಗಮಕವನ್ನು ನೀವು ಖಂಡಿತವಾಗಿ ನೀವು ಕಲಿಬೇಕು ಅಂತ ಹೇಳೋರು. ನಾನು ಇವತ್ತು ಅದೇ ಹೇಳ್ತಾ ಇರೋರು, ಅದೇ ನಿಮ್ಮ ಪ್ರಶ್ನೆಗೆ ಅದೇ ಉತ್ತರ. ಶಾಸ್ತ್ರೀಯ ಸಂಗೀತವನ್ನು ಮುಂದುವರ್ಸ್ಕೊಂಡು ಹೋಗ್ದ ಆಗದೇ ಇರೋರು ಅದರ ಆಧಾರದ ಇದರದೇ ಸೋದರ ಆದಂತಹ ಗಮಕ ಆಗಲಿ ಸುಗಮ ಸಂಗೀತ ಆಗಲಿ ಅಭ್ಯಾಸ ಮಾಡಬೇಕು. ಏನು ಗೊತ್ತಿಲ್ಲದ ದಯವಿಟ್ಟು ಸುಗಮ ಸಂಗೀತಕ್ಕೆ ಬರಬೇಡಿ. ಒಂದ್ಸಲ ನನಗೆ ನಾನು ಸ್ಟುಡಿಯೋಲಿ ಇದ್ದಾಗ ಒಬ್ರು ಫೋನ್ ಮಾಡಿ ನಂತರ ಒಬ್ಬ ಹುಡುಗನ್ ಕರ್ಕೊಂಡು ಬಂದರು ಪಾಠಕ್ಕೆ, ನನಗೆ ಸಂಗೀತಕ್ಕೆ ಸೇರಿಸ್ಬೇಕು ಅಂತ. ಆ ಹುಡುಗ ಮಾತಾಡೋಕ್ಕೆ ಬರಲ್ಲ ಅವನಿಗೆ, ಅಂತಾನೆ ಇದ್ದೆ ಮಾತಾಡೋ ಹೆಸರು ಹೇಳಿಲ್ಲ. ಆಮೇಲೆ ಏನಂದೆ, ಅದು ಅವನು ಹುಡುಗನಿಗೆ ಸ್ವಲ್ಪ ಸ್ಟ್ಯಾಮರಿಂಗ್ ಇದೆ ಅಂದ್ರೆ ಬಾಯಿ ಮಾತು ಅಂತ. ಅವನಿಗೆ ಯಾರೋ ಹೇಳಿದ್ರು ಸುಗಮ ಸಂಗೀತ ಕಲ್ಸಿದ್ರೆ ಸ್ಟ್ಯಾಮರಿಂಗ್ ಹೋಗುತ್ತೆ ಅಂತ. ಶಾಸ್ತ್ರೀಯ ಸಂಗೀತ ಕಲ್ಸಕ್ಕೆ ಕಲ್ಸಿದ್ರ ಅಂದೆ. ಇಲ್ಲ ಇಲ್ಲ, ಶಾಸ್ತ್ರೀಯ ಸಂಗೀತ ಹೋದ ಆದ್ರೆ ಅವ್ನು ಕಲಿಯಕ್ಕಾಗ್ಲಿಲ್ಲ. ಆಮೇಲೆ ಬೇರೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ ನನಗೆ. ಅದಕ್ಕೆ ಸುಗಮ ಸಂಗೀತಕ್ಕೆ ಅಂದ್ರೆ ಎಲ್ಲದವರು ಇಲ್ಲಿ ಸಲ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ಕರ್ಕೊಂಡ್ ಬಂದಿರು. ನಾನು ಹೇಳ್ದೆ ಸರ್ ದಯವಿಟ್ಟು ಹಂಗ ಅನ್ಕೋಬೇಡಿ, ಈ ಸುಗಮ ಸಂಗೀತ ಶಾಸ್ತ್ರೀಯ ಸಂಗೀತಕ್ಕೆ ನಂಗೆ ಕಷ್ಟ ಸರ್. ಶಾಸ್ತ್ರೀಯ ಸಂಗೀತ ಗುರು ಹೇಳಿದ್ರು ಒಪ್ಪಿಸ್ತೀವಿ ನಾವು. ಎಂದಿರೋ ಮಹಾನುಭಾವಲು ನಮ್ಗೇನು ಕನ್ನಡ ಆದವರು ತೆಲುಗು ಬರದೇ ಇದ್ರು ಕೂಡ ಎಂದಿರೋ ಮಹಾನುಭಾವಲು ಅಂತ ಹಾಡ್ತೀವಿ ನಾವು. ಬಟ್ ಸುಗಮ ಸಂಗೀತ ಹಂಗ ಎದೆ ತುಂಬಿ ಹಾಡಿದನು ಅಂದ್ರೆ ಎದೆ ತುಂಬಿಕೊಂಡೇನೆ ಹಾಡ್ಬೇಕು. ಹೌದು, ನೀನು ಎಲ್ಲೋ ಆಕಾಶ ನೋಡ್ಕೊಂಡು ಎಲ್ಲ ಹಾಡಿದ್ರೆ ಎದೆನೂ ತುಂಬಲ್ಲ, ಮನಸ್ಸನ್ನು ತುಂಬಲ್ಲ, ಅಕ್ಷರನು ತುಂಬಲ್ಲ, ಶ್ರುತಿನೂ ತುಂಬಲ್ಲ, ತಾಳನೂ ತುಂಬಲ್ಲ. ಅಂದ್ರೆ ಸುಗಮ ಸಂಗೀತಕ್ಕೆ ಒಂದು ತಪಸ್ಸು, ಅದು ಧ್ಯಾನ ಅಂತ ಹೇಳ್ತೀವಿ ನೋಡಿ. ಈ ಕವಿ ಧ್ಯಾನ ಮಾಡ್ತಾರಂತೆ, ಯಾವುದೋ ಒಂದು ಸದ್ಯದ ಮೇಲೆ ಧ್ಯಾನ ಮಾಡಿ ಕವಿತೆಗೂ ಬರೆಯೋದು, ನಾವು ಧ್ಯಾನಿಸ್ಬೇಕು ಅಂತಾರೆ. ಹಾಗೆ ಸುಗಮ ಸಂಗೀತ ಅನ್ನೋದು ಶಾಸ್ತ್ರೀಯ ಸಂಗೀತವನ್ನು ಕಲಿತು ಅದರ ರಾಗದ ಒಂದು ಮಾಧುರ್ಯಕ್ಕೆ ನಾವು ಸಂಗೀತ ಸಾಹಿತ್ಯದ ಒಂದು ಇದನ್ನು ನಾವು ಭಾವವನ್ನು ನಾವು ತುಂಬಬೇಕು. ಅದು ತುಂಬ ನಿಜ ಪರಕಾಯ ಪ್ರವೇಶ ಒಂದು ರೀತಿ, ಸಾಹಿತ್ಯಕ್ಕೆ ಸಂಗೀತವನ್ನು ಸೇರಿಸಿ ಮಾಡೋದು ಪರಕಾಯ ಪ್ರವೇಶ. ಪರಕಾಯ ಪ್ರವೇಶ ಮಾಡಿ ನಾವು ನಮ್ಮ ವ್ಯಕ್ತಿತ್ವನ ತೋರಿಸ್ಬೇಕು. ಆ ಎರಡರ ಒಂದು ಆಲೋಚನ ಸಂಗಮ ಇದೆಯಲ್ಲ, ಅದನ್ನು ನಾವು ತೋರಿಸ್ಬೇಕು. ಸುಲಭ ಅಂತ ತಿಳ್ಕೊಂಡು ಇವಾಗ ಮನೆ ಮನೆಯಲ್ಲೂ ಹಾಡ್ತಾರೆ, ರೋಡ್ ಹಾಡ್ತಾರೆ, ಏನು ಅಭ್ಯಾಸ ಮಾಡದೆ ಬರ್ತಾರೆ. ಅದು ಯಾವಾಗ ಏನಾಗುತ್ತೆ ಅಂದರೆ ಮಾಡೋ ತಪ್ಪೇನಿಲ್ಲ, ಆದರೆ ಸಫಲವಾಗಲ್ಲ. ಸಫಲತೆ ಬೇಕು, ತುಂಬಾ ದಿನ ನಿಲ್ಲಕ್ಕಾಗಲ್ಲ ಅಂತ ಕ್ಷಣಕ್ಕಾಗುತ್ತೆ ಅನ್ಸುತ್ತೆ. ಅದು ಸುಮಾರಷ್ಟು ಚರ್ಚೆಗಳು ಆಗ್ತಾ ಇರುತ್ತೆ ಅಮ್ಮ. ಆ ವಿಚಾರಕ್ಕೆ ಹೋಲಿಕೆ ಮಾಡ್ತಾರೆ ಕೆಲವರು, ಯಾರದೇ ಪ್ರತಿಭೆಯನ್ನ ಇನ್ನೊಬ್ಬರು ಪ್ರತಿಭೆ ಜೊತೆ ಹೋಲಿಕೆ ಮಾಡಬಾರ್ದು, ಒಪ್ಕೊಳ್ಳೋಣ, ಆದ್ರೆ ಪ್ರಯತ್ನಗಳ ಬಗ್ಗೆ ಹೋಲಿಕೆ ಮಾಡ್ಬೋದಲ್ಲ ಅಂತ. ಉದಾಹರಣೆಗೆ ಒಂದ್ಸರಿ ನಾನು ಹಂಪಿ ಉತ್ಸವ ನಿರೂಪಣೆ ಮಾಡಕ್ ಹೋಗಿದ್ದಾಗ ಸೋನು ನಿಗಮ್ ಕರೆಸಿದ್ರು, ನನ್ನ ವೇದಿಕೆಯಲ್ಲಿ ಇರಲಿಲ್ಲ, ಬಟ್ ಅವರು ಹಂಪಿಗೆ ಬರೋದಿತ್ತು. ಅವ್ರು ಬರ್ಬೇಕಾದ್ರೆ ಫ್ಲೈಟ್ ಒಂದು ಸಣ್ಣ ಆಕ್ಸಿಡೆಂಟ್ ಆಯ್ತು, ಬಟ್ ಅವ್ರಿಗೇನು ಆಗ್ಲಿಲ್ಲ, ದೇವ್ರ ದಯದಿಂದ ಅವ್ರಿಗೇನು ಆಗ್ಲಿಲ್ಲ, ತಲುಪಿದ್ರು, ಬಂದ್ರು. ಬಂದ ತಕ್ಷಣ ಅವ್ರಿಗೆ ರೂಮ್ ಮಾಡ್ಕೊಟ್ಟಿದ್ರಲ್ಲ, ಅಲ್ಲಿ 2 ಅವರ್ಸ್ ಅವ್ರು ಲಾಕ್ ಮಾಡ್ಕೊಂಡ್ಬಿಟ್ರು ರೂಮ್ನ, ಈಚೆನೆ ಬರ್ಲಿಲ್ಲ. ಆಮೇಲೆ ಅವರ ಸೆಕ್ರೆಟರಿನ ಕೇಳಿದಕ್ಕೆ, ಇಲ್ಲ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು, ಅದು ಮನ್ಸಿಗೆ ಇದಾಗಿದೆ, ಅವರು ಧ್ಯಾನಕ್ಕೆ ಕೂತಿದ್ದಾರೆ, 2 ಅವರ್ಸ್ ಧ್ಯಾನ ಮಾಡ್ಬಿಟ್ಟು ನಾರ್ಮಲ್ ಆಗಿ ಬರ್ತಾರೆ. ನಾರ್ಮಲ್ ಆಗಿ ಬಂದ್ರು, ಆಮೇಲೆ 3 ಅವರ್ಸ್ ಕಂಟಿನ್ಯೂಸ್ ಆಗಿ ಅಷ್ಟು ಒಳ್ಳೆ ಕಾರ್ಯಕ್ರಮ ಮಾಡಿದ್ರು. ಅದಕ್ಕೆ ಅಂತ ಸಮಯದಲ್ಲೆಲ್ಲ ಅಂದಿದ್ದಾಗ ಇವರೆಲ್ಲ ಸಂಗೀತವನ್ನ ಎಷ್ಟೊಂದು ಗಂಭೀರವಾಗಿ ತಗೊಂಡಿದ್ದಾರೆ ಅಂತ ಅನ್ಸುತ್ತೆ. ಅದು ಸಿನಿಮಾ ಸಂಗೀತ ಆಗಿದ್ರು ಕೂಡ, ಯಾವ ಸಿನಿಮಾ ಸಂಗೀತ ಆದ್ರೂ ಕೂಡ ಮುಂದೆ ಹೋಗೋಣ. ಇವಾಗ ಅಮ್ಮ, ಈ ಕೊಡುಕೊಳ್ಳುವ ಪರಿಕಲ್ಪನೆ ಬಗ್ಗೆ ನಾನು ಯಾವತ್ತು ಕೂಡ ಚಿಂತನೆ ಮಾಡ್ತಾ ಇರ್ತೀನಿ. ಒಂದು ಒಂದು ಪ್ರಕಾರದಿಂದ ಇನ್ನೊಂದು ಪ್ರಕಾರ ಏನೋ ಪಡ್ಕೊಳ್ಳುತ್ತೆ ಅಥವಾ ಕೊಡುತ್ತೆ, ತಾನು ತಗೊಳ್ಳುತ್ತೆ ಅಥವಾ ಇನ್ನೊಂದು ಕೊಡುತ್ತೆ ಅಂತ. ಅದನ್ನ ಈ ಸುಗಮ ಸಂಗೀತಕ್ಕೆ ಕೊಡೋದಾದ್ರೆ, ಶಾಸ್ತ್ರೀಯ ಸಂಗೀತದಿಂದ ಸುಗಮ ಸಂಗೀತ ಪಡ್ಕೊಂಡಿದೆ, ಅದರಲ್ಲಿ ನಿರ್ವಿವಾದ ಏನು ಇಲ್ಲ. ಸುಗಮ ಸಂಗೀತದಿಂದ ಯಾವುದಾದ್ರೂ ಸಂಗೀತ ಪ್ರಕಾರ ಪ್ರಭಾವಿತವಾಗಿರೋದ್ರ ಬಗ್ಗೆ ನಿಮ್ಗೇನಾದ್ರೂ ಮಾಹಿತಿ? ಈಗ ಎಲ್ಲ ಸುಗಮ ಅಂದ್ರೆ ಸುಗಮ ಸಂಗೀತಕ್ಕೆ ಅಲ್ಲಿ ಇಲ್ಲ ಅಂತ ಹೇಳಿ ಸುಗಮ ಸಂಗೀತ. ಈಗ ನಮ್ಗೆ ಸುಗಮ ಸಂಗೀತದ ಮೂಲ ನಾವು ಹೋಗ್ಬೇಕಾದ್ರೆ ದೋಣಿ ಸಾಗಲಿ ಹಾಡನ್ನ ಕವಿಗೀತೆಗಳು ಅಂತಾರೆ, ಚಿತ್ರಗೀತರು ತಗೊಂಡ್ರಲ್ಲ ನಾವು, ಬಹುಶಃ ನಮ್ಗೆ ಅಲ್ಲಿಂದಾನೆ ಅಟ್ರಾಕ್ಷನ್ ಆಗಿರ್ಬೋದು ನಮ್ಗೆ. ಅಲ್ಲಿ ನಾವು ಮತ್ತೆ ಇದಪ್ಪ ನಾನೇ ವೀಣೆ ನೀನೇ ತಂತಿ, ಆಮೇಲೆ ಮೂಡಲ ಮನೆಯ ಮುತ್ತಿಗೆ, ಎಂತೆಂಥ ಹಾಡುಗಳು ಅದು, ವಿಜಯ ಭಾಸ್ಕರ್ ಸಂಗೀತ ಮಾಡಿದ್ದು ಅದು.
ಹಾಗೆ ಯಾವ ಜನ್ಮದ ಮೈತ್ರಿ ಎಂತ ಹಾಡು, ಅದಕ್ಕಿಂತ ಹೇಳಕ್ಕೆ ಸಾಧ್ಯ ಇಲ್ಲ, ಅಷ್ಟು ಒಳ್ಳೆ ಕವಿಗೀತೆಗಳಾಗಿದೆ. ಹಾಗಾಗಿ ಸುಗಮ ಸಂಗೀತ ಅಂದ್ರೆ ಅದು ಸುಗಮವಾಗಿ ನಮ್ಮ ನಮ್ಮನ್ನ ಆಕರ್ಷಣೆ ಮಾಡುತ್ತೆ, ನಮ್ಮನ್ನ ಹೇಳ್ಕೊಂಡು ಹೋಗುತ್ತೆ ಕಾಮನ್ ಸಾಮಾನ್ಯ ಮನುಷ್ಯನಿಗೆ. ಈಗ ಈಗ ನೋಡಿ, ಈಗ ನೃತ್ಯದಲ್ಲೂ ಈಗ ನಾನು ಅಂತಃಪುರ ಗೀತೆಗಳು ನಾನು ಮಾಡಿದ್ದೀನಿ, ಅದು ಎಂ ಕೆ ಜಯಶ್ರೀ ಅಮ್ಮಗಳು ಡ್ಯಾನ್ಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಸುಗಮ ಸಂಗೀತ ನಾನು ಮಾಡಿರೋದು, ನಾನು ಆಭರಣ ನಿನಗೆ ತಕೆ ಸಖಿ ಆಭರಣ ನಿನಗೆ ತಕೆ ಅಂತ ಮಾಡಿದ್ದೀನಿ. ನಾನು ಸುಗಮ ಸಂಗೀತ ಮಾಡಿರೋದು. ಅವರು ಡ್ಯಾನ್ಸ್ಗೆ ಬ್ಯೂಟಿಫುಲ್ ಮಾಡ್ತಾರೆ, 9 ಹಾಡು ಮಾಡ್ಕೊಟ್ಟಿದ್ದೀನಿ. ಒಂದಕ್ಕಿಂತ ಚೆನ್ನಾಗಿ ಮಾಡ್ತಾರೆ ಅಂದರೆ ಸುಗಮ ಸಂಗೀತ ಅನ್ನೋದು ಮನುಷ್ಯನ ಆಕರ್ಷಣೆ ಮಾಡುವಂತಹ ಇದು. ಅದನ್ನ ಎಲ್ಲಿ ಬೇಕೋ ತಗೋಬಹುದು ನೀವು, ಕಾಂಟೆಕ್ಸ್ಟ್ ಎಲ್ಲಿ ಉಪಯೋಗಿಸ್ಕೋಬಹುದು. ಮುಖ್ಯವಾಗಿ ಹೇಳೋದಾದ್ರೆ ನಾನು ಹೇಳಬೇಕು ಅಂತ ಅನ್ಕೊಂಡೆ ಇವತ್ತು, ಪ್ರಭಾತ್ ಕಲಾವಿದರು ಅವರು ಕೊಟ್ಟಂತಹ ಮಹತ್ತಾದ ಕಾಣಿಕೆ ಈ ಸುಗಮ ಸಂಗೀತ. ನಮಗೆ ಹೇಗೆ ಅಂದ್ರೆ, ಪ್ರಭಾತ್ ಕಲಾವಿದರು ಸಾಮಾನ್ಯವಾಗಿ ನಮಗೆ ಗೊತ್ತಿರೋ ಹಾಗೆ ನೃತ್ಯವನ್ನ ಇನ್ನೊಂದು ಮಗ್ಗುಲಿನಿಂದ ಜನಪ್ರಿಯತೆಗೊಳಿಸಿದಂತಹ ಒಂದು ದೊಡ್ಡ ಸಂಸ್ಥೆ. 1936 ಪ್ರಭಾತ್ ಕಲಾವಿದರು ಪ್ರಾರಂಭ ಮಾಡಿದ್ದಾರೆ. ಏನ್ ಅಲ್ಲಿ ಕರಿಗಿರಿಚಾರ್ಯರು ಒಬ್ರು ಇದ್ರು, ವೆಂಕಣ್ಣ ಅಂತ ಅವ್ರ ಮಗ ಇವರು, ವೆಂಕಣ್ಣ ಅಂತ ಮುಂಚೆ ಒಬ್ರು ಇದ್ರು ಅವ್ರ ತಂದೆ. ಕರಿಗಿರಿಚಾರ್ಯ ದೊಡ್ಡವರು, ಗೋಪಿನಾಥ್ ದಾಸರು ಅವ್ರ ನಂತರ ಜಯಸಿಂಹ ದಾಸರು, ಇವ್ರು ಮೂರು ಜನ ಅಣ್ಣ ತಮ್ಮ. 1936 ಇವ್ರು ಮೂರು ಜನ ಒಂದು ವಾದ್ಯ ವೃಂದ ಮಾಡಿದ್ರು. ಅವರು ಭಾವಗೀತೆ, ಪುರಂದರದಾಸರ ದೇವನಾಮಗಳು, ಭಕ್ತಿ ಗೀತೆಗಳು ಎಲ್ಲ ಹಾಡೋರು, ಹಾಡಿ ಅವ್ರಿಗೆ ಆಕರ್ಷಣೆ ಹಾಡೋರು. ಅವರು ಹಾರ್ಮೋನಿಯಂ ನುಡ್ಸೋರು ಕರಿಗಿರಿಚಾರ್ಯರು, ಗೋಪಿನಾಥರು ವೀಣೆ ನುಡ್ಸೋರು, ಇವರು ಜಯಸಿಂಹದಾಸ ಮೃದಂಗ ನುಡ್ಸೋರು. ಆಗ್ಲೇ 36 ಆಗ್ಲೇ ಅವರು ಮಕ್ಕಳು, ಅವರು ಮಕ್ಕಳ ಶಿಷ್ಯವಾದ ಶುರು ಮಾಡಿದ್ರಲ್ಲ ಅವರು, ಮಕ್ಕಳಿಗೋಸ್ಕರ ನಾಟಕ ತಂದ್ರು. ನಮ್ಮ ಅನಂತ ಸ್ವಾಮಿಯವರು ನಮ್ಮ ಮಹಾತಾರೆಯಾಗಿ ನಮಗೆ ಬಂದಿದ್ದೇ ಪ್ರಭಾತ್ ಕಲಾವಿದರಿಂದ. ನಾನು ತುಂಬಾ ಚಿಕ್ಕಮಳ ಇದ್ದಾಗ ಇವರು ಸಿಂಡ್ರೆಲ್ಲ ನೋಡಿದ್ದೆ. ನೋಡಿದ್ರೆ ಎಂತ ಒಂದು, ನಾವೇನು ಹೊರಟೋಗ್ಬಿಡ್ತೀವೋ, ನಾನೇ ಸಿಂಡ್ರೆಲ್ಲೇನೋ ಅನಿಸ್ತೈತೆ ನಮ್ಗೆ. ಅಂತಹ ಒಂದು ಸಂಗೀತ ಅನಂತ ಸ್ವಾಮಿದು, ಇವರು ದೃಶ್ಯ ವೈಭವ. ನೀವು ಕೇಳೋದಕ್ಕೆ ನಂಗೆ ಈಗ ನೆನಪಾಯ್ತು ಅಂದ್ರೆ, ಭಾವಗೀತೆಯನ್ನ ಮೊದಲು ಗೀತನಾಟಕ ಉಪಯೋಗಿಸ್ಕೊಂಡವರು ಪ್ರಭಾತ್ ಕಲಾವಿದರು. ಆಮೇಲೆ ಮಕ್ಕಳ ಬಗ್ಗೆ ಯಾರೇ ಯೋಚನೆ ಮಾಡ್ತಾರೆ ಇವತ್ತು ಶಿಶು ಸಾಹಿತ್ಯಕ್ಕೆ? ಯಾವತ್ತೋ ಒಂದು ಸ್ಕೂಲಲ್ಲಿ ಒಂದು ರೈಮ್ಸ್ ಹೇಳ್ಕೊಡ್ಬೋದು, ಅದು ಒಂದು ಪ್ರಶ್ನೆ ಮಾಡ್ಕೊಂಡಿದ್ದೆ ಮುಂದೆ ಕೇಳೋಣ ಅನ್ಕೊಂಡಿದ್ದೀನಿ. ಅಂದ್ರೆ ಪ್ರಭಾತ್ ಕಲಾವಿದರಿಗೆ ನಾನು ಅವ್ರ ಬಗ್ಗೆ ನಾನು ನನ್ನ ಡೀಲಿಂಗ್ ಪ್ರಬಂಧದಲ್ಲಿ ಒಂದು ಅಧ್ಯಾಯ ಫುಲ್ ಅವ್ರ ಬಗ್ಗೆ ಹಾಕಿದ್ದೀನಿ, ಫುಲ್ ಒಂದು ಅಧ್ಯಾಯ. ಪ್ರಭಾ ಕಲಾವಿದ 36 ಮಾಡಿದವರು. ಆಮೇಲೆ ಸಿಂಡ್ರಲ್ಲ ಕಿಂದರ್ಜೋಗಿ, ಕಿಂದರ್ಜೋಗಿ ನೀವು ಗೊತ್ತಿರಬೇಕು, ಪುಣ್ಯಗೋಟಿ, ಆಮೇಲೆ ಧರ್ಮಭೂಮಿ. ಅಂದ್ರೆ ಅವ್ರಿಗೆ ಎಷ್ಟು ಅವ್ರ ಸಬ್ಜೆಕ್ಟ್, ಎಂತ ಸಬ್ಜೆಕ್ಟ್ ಇತ್ತು ಅಂದ್ರೆ ಸಾಹಿತ್ಯ, ನಮ್ಮ ಧರ್ಮ, ಮತ್ತೆ ಒಂದು ವ್ಯಕ್ತಿ ಜೀವನ ಮೌಲ್ಯ. ಈ ಧರ್ಮಭೂಮಿಯಲ್ಲಿ ನಿಮ್ಗೆ ಗೊತ್ತಿರೋ ಆ ಜೀವನ ಮೌಲ್ಯ, ಅಲೆಕ್ಸಾಂಡರ್ ಜೀವನ ಮೌಲ್ಯವನ್ನ ಚಿಕ್ಕ ಮಕ್ಕಳನ್ನ ಹೇಳ್ಕೊಟ್ರೆ ಬರೋದು, ದೊಡ್ಡವರಾದ್ಮೇಲೆ ಬರಲ್ಲ. ಗಿಡವಾಗಿ ಬಗ್ಗದು, ಮರವಾಗಿ ಬಗ್ಗದು ಅಂದ್ರೆ ಇಂತಹದನ್ನ ಆಗ್ಲಾ. ಅದು ಭಾವಗೀತೆ, ಸ್ನೇಹಾತಿ ಮಧುರ ಕೇಳಿರ್ಬೋದು. ಮೊನ್ನೆ ನಮ್ಮ ಅನಂತ ಗಾನದಲ್ಲಿ ಎಲ್ಲರೂ ಸ್ನೇಹಾತಿ ಮಧುರ ಹಾಡಿದ್ದಾರೆ, ಹಾಡದೇ ಇರೋರೇ ಇಲ್ಲ, ಪ್ರತಿಯೊಬ್ಬರು ಹಾಡಿದ್ದಾರೆ. ಅನಂತ ಸ್ವಾಮಿ ಇನ್ನೂ ಏನಾರು ಇನ್ನೇನು ಹಾಡಿದ್ ನಂಗೆ ನೆನಪಾಗ್ತಾ ಇಲ್ಲ, ಸುಮಾರು ಹಾಡುಗಳು ಹಾಡಿದ್ದಾರೆ. ಅಂದ್ರೆ ಭಾವಗೀತೆಯನ್ನ ನಮ್ ಗೀತರೂಪಕ ಬಂದು ಹೇಳ್ತೀನಿ ನೋಡ್ರಿ. ನಮ್ಮ ನೀವ್ ಹೇಳಿದ್ರಲ್ಲ ಸುಗಮ ಸಂಗೀತ, ಆ ಹೆಂಗಿದೆ ಗೀತರೂಪಕ ಎಲ್ಲ ಮಾಲೆ ಆಗಿ ಒಂದಕ್ಕೊಂದು 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 ಸೇರಿದೆ. ಅದನ್ನ ತೆಗೆದು ಬಿಡಿಸಿಟ್ರೆ ಅದು ಪ್ರತ್ಯೇಕವಾದಂತ ಭಾವಗೀತೆ. ನಿಲ್ಲಿಸದಿರು ನೀ ಮನಮಾಲಿ ಕೊಳಲ ಗಾನವ, ಕೇಳಿದ್ರ ಕೊಳಲ ಗಾನವ ಕೇಳಿದ್ರ ಇಲ್ಲಿ ಇದ ಈ ಹಾಡು ಯಾವ ಸಂದರ್ಭ ಬರುತ್ತೆ? ಅಕ್ರೂರ ಬಂದಿದ್ದಾನೆ, ಮಧುರೆ ಕರ್ಕೊಂಡು ಹೋಗಕ್ಕೆ ಬಂದಿದ್ದಾನೆ ಕೃಷ್ಣನ. ಆಗ ಇವರು ಇಲ್ಲಿ ದಿನ ರಾತ್ರಿ ಬರ್ಬೇಕಲ್ಲ, ಒಂದೇ ರಾತ್ರಿ ಒಂದೇ ಕತೆ, ಗೋಕುಲದ ಗಮನದ ರಾತ್ರಿ ಕತೆ ಅದು. ಅಲ್ಲಿ ಆವತ್ತು ಅವ್ರದ ಹೇಳ್ತಾ ಇದಾರೆ, ಇವನು ಹೊಟ್ಟೆ ಕೊಡ್ತಾನಂತ ಕಣೆ, ಅವನು ಅಕ್ರೂರ ಅಂತ, ಹೆಸರು ಮಾತ್ರ ಅಕ್ರೂರ, ಕ್ರೂರಿ ಕಣೆ ಅವನು ಅಂತಾರೆ. ಎಷ್ಟು ಚೆನ್ನಾಗಿ ಬರುತ್ತೆ ಅಲ್ಲಿ, ಕ್ರೂರಿ ಅವನು, ಹೆಸರು ಮಾತ್ರ ಅಕ್ರೂರ, ನಮ್ಮನ್ನ ನಮ್ಗೆ ಕರ್ಕೊಂಡು ಹೋಗ್ತಾನೆ ಕೃಷ್ಣ. ನಿಲ್ಲಿಸದಿರುವ ಮಾಲಿ ನೀ ಕೊಳಲ ಗಾನವ, ನಿಲ್ಲಿಸ ನೀ ಕಳೆವದಂತೂ ಭವ ಭೀತಿಯ ಕೇಶವ, ಭವದ ಮಾಯ ಅಡುಗುವಂತೆ ಅಹಂಕಾರ ತೊಲಗುವಂತೆ ಅಂತ. ಎಷ್ಟು ನೀರು ನಿಂತು ಕೊಳೆಯುವಂತೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದ್ರೆ, ಎಷ್ಟು ಸಿಂಪಲ್. ಬಹುಶಃ ಪೂಜಿನ ಅವ್ರಿಗೆ ಸಿಂಪ್ಲೆಸ್ಟ್ ಹಾಡು ಗೋಕುಲ ನಿರ್ಗಮನ ಹಾಡುಗಳು. ಅಲ್ಲಿ ಈ ಹಾಡು ನಾವು ಕಾರ್ಯಕ್ರಮದಲ್ಲಿ ಹಾಡ್ತೀವಿ, ಇದು ನಾನು ಡ್ಯಾನ್ಸ್ ಮಾಡಿ ಅವ್ರ ಎದುರು ತೋರಿಸ್ತಾ ಇದ್ದೆ. ನಾನು ಮದ್ರಾಸಲ್ಲಿ 77-78 ಎಂ ಫಿಲ್ ಮಾಡಿದಾಗ ರುಕ್ಮಿಣಿ ಅಲ್ಲಿ ಅವರ ನಮ್ಮ ಪರಿಚಯ ಇತ್ತು ನನಗೆ. ಅವ್ರು ಹೋಗಿ ನೋಡಿ ಅವರ ಶಿಷ್ಯನನ್ನು ಕರ್ಕೊಂಡು, ಸಂಗೀತ ನಂದೇನೆ ಕರ್ಕೊಂಡು, ಅಲ್ಲಿ ರಾಯಪೇಟೆ ವುಡ್ ಡ್ಯಾನ್ಸ್ ಅಂತ ಅಲ್ಲಿ ಒಂದು ಕನ್ನಡ ಸಂಘ ಇತ್ತು. ನಾನು ನಂಗೆ ಕಾರ್ಯಕ್ರಮ ಕೊಟ್ಟಿದ್ದೆ ಇದೇ ಥರ ಅವರ ನವೆಂಬರ್ ತಿಂಗಳಲ್ಲಿ. ಆವಾಗ ನಾನು ಡ್ಯಾನ್ಸ್ ಅವ್ರ ಕಂಪೋಸಿಂಗ್ ಡ್ಯಾನ್ಸ್ ಅವ್ರದ್ದು ಹಾಡು ನಂದು ಮಾಡಿ ನಮ್ಮ ಬಿ ಜಿ
ಜಯಂತಿಯಲ್ ಸ್ವಾಮಿ ಅವರು ಅಂತ ಅಧ್ಯಕ್ಷರು ಅವ್ರ ಎದುರಿಗೆ ಡಾನ್ಸ್ ಮಾಡಿಸ್ತೆ ಅದು ಡಾನ್ಸ್ಗೆ ಹೊಂದತ್ತೆ ಅಂದ್ರೆ ಅಲ್ಲಿಗೆ ಸಂಬಂಧ ಇದೆ ಈಚೆ ಬಂದ್ರು ಕೂಡ ಪ್ರತ್ಯೇಕವಾಗಿ ಆತರ ಸುಮಾರು ಹಾಡಿದೆ ಹೋಗುದಿರಿ ಹೋಗದಿರಯ್ಯ ಅಲ್ಲ ಅದೇ ಹೇಳ್ತಾರೆ ಮಾರ ಸುಂದರ ಗಿರಿಧರ ನೀ ನೋಡಿ ಅಲ್ಲಿ ಪುತ್ತಿನಗೆ ಎಷ್ಟು ಪ್ರಜ್ಞೆ ಇತ್ತು ಅಂತ ಹೇಳಿದ್ರೆ ನೋಡಿ ನಾನು ನಿನ್ನ ನಿಮಗೆ ಡಾನ್ಸರ್ ನಿಮ್ಗೆ ಅರ್ಥ ಆಗಬೇಕು ಮಾರ ಸುಂದರ ಅಲ್ಲಿ ಡಾನ್ಸ್ಗೆ ಬೇಕಾದಂತಹ ಮಾರ ಗಿರಿಧರ ನೀ ನೋಡಿ ಗಿರಿಧರ ಮೇಲೆ ಕೈ ಹಿಂಗೆ ತೋರಿಸ್ತಾರೆ ಸುಮ್ಮನೆ ಕೃಷ್ಣ ಅಂತ ಹೇಳ್ಬೋದಿತ್ತು ನಾನು ಸುಮ್ಮನೆ ಕೃಷ್ಣ ಹೇಳ್ಕೊಂಬಂದಿತ್ತು ಅಂದ್ರೆ ನೃತ್ಯರ ನಿಮ್ಮ ಆಂಗಿಕ ಅಭಿನಯಕ್ಕೆ ಹೊಂದುವಂತಹ ಜೊತೆಗೆ ಸಾಹಿತ್ಯಕ್ಕೆ ಹೊಂದುವಂತಹ ಸಂಗೀತಕ್ಕೆ ಹೊಂದುವಂತಹ ಎಂತಹ ಸುಂದರವಾದಂತಹ ಭಾವಗೀತೆ ಈ ಭಾವಗೀತೆನ ಎಲ್ಲಿ ಬೇಕಾದ ಸುಗಮ ಸಂಗೀತ ನೀವು ಕೇಳಕ್ಕೂ ನಿಮ್ಮ ಪ್ರಶ್ನೆಗೆ ಉತ್ತರ ಅದು ಈಗ ಪ್ರಿಯ ಅದು ಇದು ಅಷ್ಟೇ ಸ್ನೇಹಾತಿ ಮಧುರ ಹೇಗೆಯೋ ಹಾಗೆ ಪುತ್ತಿನ ಹಾಡುಗಳು ಅಷ್ಟೇ ಹಾಗೆ ಅನೇಕ ಹಾಡುಗಳು ಅದು ಹಾಗೆಯೂ ಸಲ್ಲತ್ತೆ ಹೀಗೂ ಸಲ್ಲತ್ತೆ ಸುಗಮ ಸಂಗೀತ ಅನ್ನೋದು ಒಂದೇ ಒಂದು ಅರ್ಥ ಇಲ್ಲ ಹಿಡಿದರೆ ಹಿಡಿ ತುಂಬ ಬಿಟ್ಟರೆ ಜಗವಲ್ಲ ಬಹುಶಃ ನೀವು ಇವಾಗ ನೀವು ಪ್ರಭಾತ್ ಕಲಾವಿದರು ವಿಚಾರ ಪ್ರಸ್ತಾಪ ಮಾಡಿದ ಮೇಲೆ ನನಗೆ ಅನ್ನಿಸ್ತಾ ಇದೆ ಯಾಕೆಂದ್ರೆ ನಾವೆಲ್ಲ ಡಾನ್ಸ್ ಫೀಲ್ಡ್ ಅಲ್ಲಿ ಇರೋದ್ರಿಂದ ಕ್ಲಾಸಿಕಲ್ ಡಾನ್ಸರ್ಸ್ ಆಗಿರೋದ್ರಿಂದ ನಮಗೆ ಡಾನ್ಸ್ ಡ್ರಾಮಾ ಅಂದ ತಕ್ಷಣ ನಮ್ಮ ಕಲ್ಪನೆನೇ ಏನೋ ಇರುತ್ತೆ ನಮ್ಮ ಭ್ರಮಾಲೋಕದಲ್ಲೇ ಇರ್ತೀವಿ ನಾವು ತುಂಬಾ ಚೆನ್ನಾಗಿ ಡಾನ್ಸ್ ಕಲ್ತ್ಬಿಟ್ಟಿದ್ದೀವಿ ನಮ್ಮ ಗುರುಗಳು ತುಂಬಾ ಅಧ್ಯಯನ ಮಾಡಿದ್ದಾರೆ ಸೊ ನಮ್ಮ ಪಾಂಡಿತ್ಯವನ್ನೆಲ್ಲ ಅದ್ರಲ್ಲಿ ಹಾಕೋಣ ಅಂತ ನಾವು ಪ್ರೇಕ್ಷಕರನ್ನ ಗಮನದಲ್ಲಿ ಇಟ್ಕೊಳ್ಳೋದೇ ಇಲ್ಲ ಪ್ರೇಕ್ಷಕರಿಗೆ ನಮ್ಮ ಪಾಂಡಿತ್ಯ ತಲುಪುತ್ತಾ ಇಲ್ಲ ಬಟ್ ಪ್ರಭಾತ್ ಕಲಾವಿದರ ನೃತ್ಯ ನಾಟಕ ಪಂಡಿತರನ್ನ ಪಾಮರರನ್ನ ಇಬ್ಬರನ್ನೂ ಏಕಕಾಲದಲ್ಲಿ ಹಿಡಿದಿಟ್ಕೊಂಡಿದ್ದು ಬಹುಶಃ ಆ ಒಂದು ಕಠಿಣವಾದಂತಹ ಪರಿಧಿಯನ್ನ ಬಿಟ್ಟು ಈಚೆ ಬಂದದ್ದಕ್ಕೆ ಅಂತ ನಂದು ಎಂತ ಭ್ರಮಾಲೋಕ ಸೃಷ್ಟಿ ಮಾಡ್ಬಿಟ್ರು ಗೊತ್ತಾ ಅವರು ಆ ಸಿಂಡ್ರೆಲ್ಲಾ ಮಾಡಿದ್ರು ಆಮೇಲೆ ಸ್ನೋ ವೈಟ್ ಒಂದೊಂದು ಮಾಡಿದ್ರು ಅದಕ್ಕೆ ವೈದ್ಯನಾಥ್ ಎಲ್ ವೈದ್ಯನಾಥ್ ಮ್ಯೂಸಿಕ್ ಪಿ ಸುಶೀಲ ಹಾಡಿದಾರೆ ಪಿ ಸುಶೀಲ ವಾಣಿಜ್ಯರ ಮೇಲೆ ಹಾಡಿದಾರೆ ಅದಕ್ಕೆ ಸುಮಾರು ದಿವಸ ಇದ್ರು ಪಿ ಸುಶೀಲ ನಮ್ಮಲ್ಲಿ ಒಂದ್ ತಿಂಗಳು ಬರ್ತಾ ಇದ್ರು ಡೈಲಿ ಇಲ್ಲೇ ಇದ್ರು ಬೆಂಗಳೂರಲ್ಲಿ ಅಂದ್ರೆ ಎಂತಹ ಒಂದು ಭ್ರಮಾಲೋಕವನ್ನು ಸೃಷ್ಟಿ ಮಾಡೋದು ಈಗ ಹೇಳಿದ ದೃಶ್ಯ ಸುಗಮ ಸಂಗೀತ ದೃಶ್ಯ ಮಾಧ್ಯಮಕ್ಕೂ ಒಗ್ಗತ್ತೆ ಕನ್ನಡ ಮಾಧ್ಯಮಕ್ಕೂ ಒಪ್ಪತ್ತೆ ಏನು ಬೇಡ ನೀವು ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಧ್ಯಾನ ಮಾಧ್ಯಮ ಕೂಡ ಅದಾಗುತ್ತೆ ಅಂದ್ರೆ ಸುಗಮ ಸಂಗೀತ ನೀವು ಹೋಗ್ತಾ ಹಾಳಾಗೋತ್ತಾಗತ್ತೆ ಅದು ನಾವು ಹುಷಾ ನಾವು ಹೇಳಿದ್ರೆ ಏನ್ ಮಹಾ ಸುಗಮ ಸಂಗೀತ ಅಂತ ಹೇಳ್ತಾರೆ ಇವರು ಏನ್ ಸುಗಮ ಸಂಗೀತ ನಿಮ್ಗೆ ಅನ್ಸ್ಬೋದು ನೀವು ಅದನ್ನ ಅನುಭವಿಸ್ಬೇಕ್ರಿ ನೀವು ಅನುಭವಿಸಿದ್ರೆ ಮಾತ್ರ ನಿಮ್ಗೆ ಗೊತ್ತಾಗತ್ತೆ ನಾನು ನನ್ನ ಲೈಫ್ನ ಹೇಳಿದ್ನಲ್ಲ ಇನ್ನು ಸಾಲದು ಇನ್ನು ನಾನು ಅದ್ರಲ್ಲಿ ಎಲ್ ಕೆ ಜಿ ಅಷ್ಟೇನೆ ಬಟ್ ಇನ್ನು ಅನುಭವಿಸ್ಬೇಕು ಅನ್ನೋದು ನಿಜವಾಗ್ಲೂ ಅದು ನನ್ನ ಅನುಭವಕ್ಕೆ ಬಂದಿದೆ ಕೆಲವೆಲ್ಲ ಹೇಳ್ತಾರೆ ಏನಾದ್ರೂ ಕೆಲಸ ಮ್ಯೂಸಿಕ್ ಕೇಳ್ಕೊಂಡು ಕೆಲಸ ಮಾಡ್ತೀನಿ ನಾನು ಮ್ಯೂಸಿಕ್ ಕೇಳ್ಕೊಂಡು ಇದ್ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ ನಂಗೆ ಅದು ಅದು ಕನ್ವಿನ್ಸೇ ಆಗೋಲ್ಲ ಮ್ಯೂಸಿಕ್ ಕೆಲಸ ಮಾಡ್ಕೊಂಡು ಹೆಂಗ್ ಮ್ಯೂಸಿಕ್ ಕೇಳೋದು ಅಂತ ನನಗೆ ಮ್ಯೂಸಿಕ್ ಕೇಳೋದೇ ಒಂದ್ ಕೆಲಸ ನಂಗೆ ಮ್ಯೂಸಿಕ್ ಕೇಳೋದೇ ಒಂದ್ ಕೆಲಸ ಹಂಗಾಗಿ ಸಂಗೀತ ಕೇಳುವಾಗ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿದ್ರೆ ಅದರ ಸಂಪೂರ್ಣ ಭಾವ ಅನುಭವಕ್ಕೆ ಬರೋಲ್ಲ ಅನ್ನುವಂಥದ್ದು ಪಾಪ ನಾನು ನನ್ನ ಮಗಳು ಚಿಕ್ಕವಳು ಒಂದು 7 ವರ್ಷ 8 ವರ್ಷ ಇರಬೇಕು ಲಕ್ಷ ಚಿಕ್ಕವಿಂದ ಹಾಡೋಳು ನಾನು ಇಬ್ರು ಏನ್ ಮಾಡ್ತಾ ಇದ್ವಿ ಸ್ಟುಡಿಯೋಲಿ ಮಧ್ಯಾಹ್ನ ಊಟ ಆದ್ಮೇಲೆ ಅವಳ ಹಾಡು ಅಂತ ಹೇಳ್ಬಿಡ್ತಾ ಇದ್ವಿ ಪಾಪ ಅವಳ ಹಾಡು ಶುರು ಮಾಡೋಲ್ಲ ಇಬ್ರು ಇದ್ದೇ ಮಾಡ್ಬಿಡ್ತಾ ಇದ್ವಿ ಇಬ್ರು ಇದ್ದೇ ಮಾಡ್ಬಿಡ್ತಾ ಇದ್ವಿ ಪಾಪ ಆಮೇಲೆ ಮಮ್ಮಿ ಹೋಗಮ್ಮ ಹಾಡು ಹಾಡು ಅಂತೀರ ಇಬ್ರು ಹಾಡುದು ನೀವು ಪೂರ್ತಿ ಕೇಳದೆ ಅಂದ್ರೆ ಸಂಗೀತ ಅನ್ನೋದು ಎಲ್ಲಿಂದ ಎಲ್ಲಿ ತಗೊಂಡು ಹೋಗುತ್ತೆ ಅಂತ ನಾವು ಅದು ಸುಗಮ ಸಂಗೀತ ಈಗ ಶಾಸ್ತ್ರೀಯ ಆದ್ರೆ ಅದರಲ್ಲಿ ಬುದ್ಧಿಯ ಕಸರತ್ ಇರುತ್ತೆ ಒಂದು ಲೆಕ್ಕಾಚಾರ ಇರುತ್ತೆ ನಮ್ಮ ಕರ್ನಾಟಕ ಶಾಸ್ತ್ರೀಯದಲ್ಲಿ ಒಂದು ಲೆಕ್ಕಾಚಾರ 2ನೇ ಕಾಲ 3ನೇ ಕಾಲ ಸ್ವರ ಹಾಕೋದು ಪ್ರಸರ ಹಾಕೋದು ಮುಕ್ತಾಯ ಇಡೋದು ಹಂಗೆಲ್ಲ ಇರುತ್ತಲ್ಲ ಇದ್ರ ಏನೂ ಇಲ್ಲ ನಿರರ್ಗಳ ಹಾಡ್ಕೊ ಹೋಗ್ತೀವಿ ಸಾಹಿತ್ಯ ಏನ್ ಕೇಳುತ್ತೆ ಅದು ಮೈನರ್ ನೋಡ್ಬೇಕಾ ಮೇಜರ್ ನೋಡ್ಬೇಕಾ ಅದು ಏನ್ ಬೇಕು ಅದನ್ನ ನಾವು ನಮ್ಮ ಮನಸ್ಸಿನ ಮೂಲಕ ಹೇಳ್ತಾ ಹೋಗ್ತೀವಿ ಆದ್ರೆ ಒಂದು ರಾಗದ ಆಧಾರದಲ್ಲಿ ನಾವು ತಗೊಂಡೇಬೇಕು ಯಾವುದೋ ಒಂದು ರಾಗದಲ್ಲಿ ಇದ್ದೇ ಇರುತ್ತೆ ಆ ರಾಗದಲ್ಲಿ ಇರೋದ್ರಿಂದ ಅದು ರಾಗ ಸಂಯೋಜನೆ ಬರೀ ಸ್ವರದಲ್ಲಿ ಇರೋಲ್ಲ ಅದು ಸ್ವರದಲ್ಲಿ ಇರೋಲ್ಲ ಅದು ರಾಗದಲ್ಲೇ ಇರೋದ್ರಿಂದ ಅದು ರಾಗ ಸಂಯೋಜನೆ ಹಾಗಾಗಿ ನೀವು ದಯಮಾಡಿ ರಾಗ ಸಂಯೋಜನೆ ಅಂತಾನೆ ಹೇಳ್ಬೇಕು ಓಕೆ ಇನ್ನೊಂದು ಸ್ವಲ್ಪ ಗಂಭೀರವಾದಂತಹ ಪ್ರಶ್ನೆ ಇವಾಗ ಅಧ್ಯಯನ ಅನ್ನುವಂತಹ ವಿಚಾರ ಬಂತು ಸಂಶೋಧನೆ ಎನ್ನುವಂತಹ ವಿಚಾರ ಬಂತು ಈಗ ಯಾರಾದರೂ ಸುಗಮ ಸಂಗೀತದಲ್ಲಿ ಇರುವಂತಹ ಗಾಯಕರಾಗ್ಲಿ ರಾಗ ಸಂಯೋಜಕರಾಗ್ಲಿ ಅವ್ರು ಯಾರಾದ್ರೂ ಅಧ್ಯಯನ ಮಾಡಬೇಕು ಅಂತ ಅಂದ್ರೆ ಅವ್ರಿಗೆ ಅಂತಹ ಆಸಕ್ತರಿಗೆ ಏನಾದರೂ ಆಕರಗಳು ಅಂದ್ರೆ ರೆಫರೆನ್ಸಸ್ ಇದೆಯಾ ಮತ್ತೆ ಮಾರ್ಗಗಳೇನು ಯಾರಿಗಾದ್ರೂ ಇವಾಗ ಇಷ್ಟ ಇರುತ್ತೆ ಅವರಿಗೆ ನಾನು ಏನ್ ಮಾಡಿದೆ ಅಂದ್ರೆ ನಾನು ಡಿಲೀಟ್ ಮಾಡ್ಬೇಕಾದ್ರೆ ನನ್ಗೆ ಯಾವ ಆಧಾರನೂ ಇರಲಿಲ್ಲ ಸಂಕುಲ ಪತ್ರಿಕೆಯಲ್ಲಿ ಒಂದು ಕ್ವಶನ್ ಏರ್ ಮಾಡಿದ್ರಲ್ಲ ವಿಜಯಮ್ಮ ಮಾಡಿದ್ರಲ್ಲ ಅದು ಬಿಟ್ಟರೆ ಬೇರೆ ಇರಲ್ಲ ಅದನ್ನ ಬರೀಬೇಕಾದ್ರೆ ಇಷ್ಟು ಕ್ವಶನ್ ಕೊಟ್ಟಿದ್ರು ಪಾಪ ಅನಂತ ಸ್ವಾಮಿ ನಾವು ಫೋನ್ ಮಾಡಿ ಕೇಳೋರು ತುಂಬ ಪ್ರೀತಿ ಅನ್ಕೊಂಡ್ರು ಅನಂತ ಸ್ವಾಮಿ ತುಂಬ ಗೌರವ ಪಾಪ ನನಗೂ ಅಷ್ಟೇ ನನಗೆ ಅನಂತ ಸ್ವಾಮಿದ ಅಂದರೆ ನನಗೆ ಆಯಿತು ನನಗೆ ಹುಷಾ ಹೇಳ್ದಲ್ಲ
ಏನಾದ್ರು ಮುಂದಿನ ಜನ್ಮ ನನಗೇನ ಇದ್ರೆ ಅನಂತ ಸ್ವಾಮಿ ಕಂಪೋಸ್ ಮಾಡಿರೋ ಒಂದು ಹಾಡು ಆಗ್ಬೇಕು ನಾನು ಒಂದು ಅಷ್ಟೇ, ಜನ್ಮ ಬೇಡ, ಈ ಮನುಷ್ಯ ಜನ್ಮ ಬೇಡ, ಒಂದು ಹಾಡು ಆಗ್ಬೇಕು ನನ್ಗೆ ಆಸೆ. ಅವ್ರು ಕಂಪೋಸ್ ಮಾಡಿ ಅವ್ರದೇ ಕಂಪೋಸ್ ಇಟ್ಟು ಹಾಡಬೇಕು ಅಂತ ಅವ್ರಿಗೆ ಅವ್ರ ಪಾಪ ನಂಗೆ ಹೇಳೋರು, ಪಾಪ ಈ ಕ್ವಶನ್ ಏನು ಬರೀತೀರಿ ಜಯಶ್ರೀ ಅವರೇ, ಈ ಕ್ವಶನ್ ಏನು ಬರೀತೀರ, ಏನು ಬೇ ಅಂತ ನಾನು ಕೇಳಿ ಕೇಳಿ ಇದು ಮಾಡೋರ. ನನಗೆ ಆ ಸಂಕುಲ ತುಂಬ ಉಪಯೋಗ ಆಯ್ತು. ಅಂದರೆ ಮನಸ್ಸಿಗೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತು ನಮಗೆ. ಹಾಗೆ ನೀವೇನು ಮಾಡಬೇಕು ಅಂದರೆ, ಈವನ್ ನನಗೂ ಕೂಡ ನಾನು ಸಂಕುಲಾಗಿ ಬರೀತಾ ಇದ್ದೆ, ನೀವು ಬರೀತಾ ಇದ್ರೆ ನಿಮ್ಗೆ ತುಂಬ ವರ್ಷದ ಪರಿಚಯ ನನಗೆ. ಅದಕ್ಕೆ ನಾನು ನಿಮ್ಮನ್ನು ಕರ್ತಿದ್ದೆ, ಯಾಕಂದರೆ ನಾವು ಒಂದೇ ನಾವು ಫೀಲ್ಡಲ್ಲಿ ಇದ್ದಾಗ ಮಾತ್ರ ನಾನು ನಿಮ್ಗೆ ಹೇಳೋದು ನಿಮ್ಗೆ ಅರ್ಥ ಆಗುತ್ತೆ, ನೀವು ಹೇಳೋದು ನನಗೆ ಅರ್ಥ ಆಗುತ್ತೆ, ನಾವಿಬ್ಬರು ಹೇಳೋದು ನಮ್ಮ ಕಲಾವಿದ್ರಿಗೆ ಅರ್ಥ ಆಗುತ್ತೆ, ಇಲ್ಲದೆ ಸುಮ್ಮನೆ ಏನೋ ಎಲ್ಲ ಏನು ಕೂಡ ಪ್ರಯೋಜನ ಇದೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಹಾಗೆ ಏನಂದರೆ ನಾನೇನು ಮಾಡಿದೆ ಅಂದರೆ, ಯಾವೇ ಹಾಡು ಸಕ್ಸಸ್ಫುಲ್ ಆಗಿದೆ ನನಗೇನು ಆಧಾರ ಇಲ್ಲ, ಯಾವ ಲೇಖನೂ ಇರಲಿಲ್ಲ, ಯಾವ ಪುಸ್ತಕನೂ ಇರಲಿಲ್ಲ. ನಾನು ಬಂದಿದ್ದು 2000 ಇದೆ ರಿಜಿಸ್ಟರ್ ಮಾಡಿಸಿ 2002 ನನಗೆ ಡಾಕ್ಟರೇಟ್ ಸಿಕ್ತು, ಕರೆಕ್ಟಾಗಿ ಎರಡು ವರ್ಷ ತೊಗೊಂಬಿಟ್ಟೆ. ನಾನೇನು ಮಾಡಿದೆ, ಒಳ್ಳೊಳ್ಳೆ ಹಾಡುಗಳು ಯಾಕೆ ಸಫಲವಾಗಿವೆ, ಎದು ತುಂಬಿ ಹಾಡಿದ್ರೆ ಯಾಕೆ ಸಫಲ ಆಗಿದೆ, ರಸಸಾಗರದಲ್ಲಿ ಯಾಕೆ ಅದು ಸಕ್ಸಸ್ಫುಲ್ ಆಗಿದೆ, ಅನಂತ ಸ್ವಾಮಿಯವರು 4 ಹಾಡು ಯಾಕೆ ಆಗಿದೆ. ಹಾಗೆ ಒಂದೊಂದೇ ಹಾಡನ್ನ ಸ್ಟಡಿ ಮಾಡ್ಕೊಂಡು ಹೋಗಿದೆ. ಅದೇ ಜಿ ಎಸ್ ಎಸ್ ಅವ್ರದ್ದು ಎಷ್ಟು ಹಾಡು ಬರ್ತಾರೆ, ಯಾವ ಹಾಡು ಹಾಡಲಿ, ಯಾವ ಹಾಡಿನಿಂದ ನಿಮಗೆ ನೆಮ್ಮದಿಯನ್ನು ನೀಡಲಿ ಅಂತ, ಎದೇ ತುಂಬ ಹಾಡು ಇದು ಎಷ್ಟು ಹಾಡುಗಳ ಬಗ್ಗೆನೇ ನೋಡ್ತಾ ಹೋದೆ. ಅಂದರೆ ಏನು ಹಾಡಿನ ಬಗ್ಗೆ ಏನಿದೆ ಹಾಡು ಹಳೆಯನಾದರೆ ಭಾವ ನಮ್ಮನವಿನ ಅಂತ ಎಷ್ಟು ಹಾಡುಗಳ ಬಗ್ಗೆ. ಇನ್ನೂ ನನಗೆ ಹೇಳೋದು, ನಾನು ಇನ್ನೂ LKG ಅಂತ ನಾನು ಇನ್ನೂ ತುಂಬ ಓದಬೇಕು ಅಂತ ಇದೆ, ನನ್ನ ವಯಸ್ಸು ನನ್ನ ಆರೋಗ್ಯ ನನಗೇನು ಪರ್ಮಿಟ್ ಮಾಡಬೇಕು, ತುಂಬ ಹೊತ್ತು ಕೂತ್ಕೊಂಡ್ರೆ ಬೆನ್ನೋ ಬರುತ್ತೆ ಗೊತ್ತಿಲ್ಲ, ಒಟ್ಟು ಆಸೆ ಅಂತೂ ಇದೆ. ಅಂದರೆ ಈ ಥರ ಅನೇಕ ಹಾಡುಗಳನ್ನು ಅಂದರೆ ಈಗ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಅಧ್ಯಯನ ಮಾಡೋಕ್ಕೆ ಬರೋರಿಗೆ ರೆಡಿ ರೆಫರೆನ್ಸ್ ಅಂತ ಏನು ಸಿಗಲ್ಲ, ನನ್ನ ಪುಸ್ತಕ ಸಿಗತ್ತೆ, ನಾನು ಪುಸ್ತಕ ಬರೆದಿದ್ದೀನಿ, ನಂದು ಸುಗಮ ಸಂಗೀತ ಅಂತ ಇದೊಂದು ಪುಸ್ತಕ ಇದೆ, ಇದನ್ನು ಹಂಪೆ ಯೂನಿವರ್ಸಿಟಿ ಅವರು ತಂದಿದ್ದಾರೆ, ಇದೊಂದು ಸುಗಮ ಸಂಗೀತ ಇನ್ನೊಂದು ಸಿಗತ್ತೆ ನಿಮಗೆ. ಇದು ಬಿಟ್ಟರೆ ನಾನು ನಿಮಗೆ ಸುಮ್ಮನೆ ಇವರು ಹೆಚ್ಚಲ್ಲಿ ಇಲಾಖೆ ಅವರು ಬರ್ತಿದ್ದಾರೆ ಅವರು ಸಿಗತ್ತೆ. ಆಮೇಲೆ ಇವರು ನಮ್ಮ ಅಶ್ವಥ್ ಅವ್ರನ್ನ ಪುಸ್ತಕ ತುಂಬ ಚೆನ್ನಾಗಿದೆ ಪುಸ್ತಕ, ಸುಮಾರು ಜನ ಸಿಗತ್ತೆ. ಆದ್ರೆ ಅಶ್ವಥ್ ಅವರು ಅವ್ರ ಹಾಡುಗಳ ಬಗ್ಗೆ ಅವ್ರು ವಿಶ್ಲೇಷಣೆ ಮಾಡಿದ್ದಾರೆ, ಒಳ್ಳೇದು ಒಂದಷ್ಟು. ಹೌದೌದು, ಇಲ್ಲ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ ಕೆಲಸ ಅವರು. ಇಲ್ಲ ಮತ್ತೆ ಇನ್ನೊಂದು ನಾನು ಹೇಳ್ತೇನೆಂದ್ರೆ, ಎಂತ ಪರ್ಸನಾಲಿಟಿ ಅಂದ್ರೆ ಅಶ್ವಥ್ ಅವರು ಅಂತಹ ಒಬ್ಬ ಲೀಡರ್ ನಮ್ಗೆ ಇಲ್ವಲ್ಲ ಅಂತ ನಮ್ಗೆ ಬೇಜಾರಾಗುತ್ತೆ. ಅಂತ ಮಹಾನ್ ಲೀಡರ್ ಅಂದ್ರೆ ಅವ್ರಿಗೆ ನಾನು ಅವ್ರು ಆಯ್ತು ಅಂದ್ರೆ ನಾನು ಹೇಳ್ತೇನೆ, ಸುಗಮ ಸಂಗೀತ ಸರದಾರ ಸರ್, ನೀವು ಸರದಾರ ಇವತ್ತು ಅದೇ ಸರದಾರ ಸರದಾರನೆ ಅವರು, ಅವ್ರನ್ನೇ ಯಾವ್ದಕ್ಕೆ ಹೆದರ್ತಾನೆ, ನಡೀರಿ ಹೋಗೋಣ ಏನ್ರ ಇದು ನಡೀರಿ ಹೋಗೋಣ ಅಂತ ಹೇಳೋರು ಪಾಪ. ಅವ್ರು ಮನಸ್ಸು ಮಾಡದೇ ಇದ್ರೆ ನಮ್ಗೆ ಇವತ್ತು ಈ ಹೆಸರು ಸಿಗ್ತಾ ಇರಲಿಲ್ಲ, ಖಂಡಿತವಾಗಿ ಹೇಳ್ತೀನಿ, ಸುಗಮ ಸಂಗೀತ ಹೆಸರು ಸಿಗ್ತಾ ಇರಲಿಲ್ಲ. ನಮ್ಗೆ ಸುಗಮ ಸಂಗೀತಕ್ಕೆ ಮಾಧುರ್ಯ ಕೊಟ್ಟವರು ಅನಂತ ಸ್ವಾಮಿ, ಆಯ್ತಾ, ವಿಷಯ ವೈವಿಧ್ಯತೆ ಕೊಟ್ಟು ಅದನ್ನು ಪ್ರಾರಂಭ ಮಾಡಿದವರು ಮಹಾನುಭಾವ ನಮ್ಮ ಕಾಳಿಂಗರಾಯರು. ಆದರೆ ಇದನ್ನ ಇದಕ್ಕೊಂದು ಸಿದ್ಧಾಂತ ಕೊಟ್ಟು ಇದನ್ನು ಗಟ್ಟಿ ನಿಲ್ಲಿಸಿ, ನಾ ಇದು ಬನ್ರಿ ಇದನ್ನು ಕಟ್ಟೋಣ ಬನ್ರಿ ಮನೇನ ಕಟ್ಟು, ನಾವು ನಮ್ಮ ಅಡಿಗರು ನೆನಪು ಆತ ನಮ್ಮನ್ನು ಕಟ್ಟಿ ಈ ಸುಗಮ ಸಂಗೀತದ ಹೆಸರನ್ನ ಕಟ್ಟಿ ನಮಗೆ ಒಂದು ಆಧಾರ ಮಾಡಿಕೊಟ್ಟವರು ಮಹಾನ್ ಭಾವ ಅಶ್ವಥ್ ಅವರು. ಅಂದ್ರೆ ಏನಂದ್ರೆ ಅವರು ನಂಬ್ತಾ ಇದ್ರು ಯಾರಲ್ಲಿ ಏನಿದೆ ಸತ್ವ ಇದೆ ಅದನ್ನ ಮೇಲೆ ನಂಬಿಕೆ ಇದೆ. ಅವ್ರದ್ದು ಒಂದು ದೂರದರ್ಶನಕ್ಕೆ ನಾನು ಒಂದು ನೇರ ಪ್ರಸಾರ ಕಾರ್ಯಕ್ರಮ ನಿರೂಪಣೆ ಮಾಡಿದೆ, ತತ್ಪರಸ ಅನುಭವ ಅಂತ, ಶರೀಫ್ರ ಹಾಡುಗಳು. ಅವಾಗ ಅವ್ರ ಮನೆಗೆ ಹೋಗಿದ್ದೆ ಇನ್ಫಾರ್ಮೇಶನ್ ತಗೊಳಕ್ಕೆ ಅಂತ. ಅವ್ರು ನನ್ನ ಮಕ್ಕ ನೋಡ್ಬಿಟ್ಟು, ನಿಂಗೆ ಏನಕ್ಕೋ ಇನ್ಫಾರ್ಮೇಶನ್ ಕೊಡಬೇಕು, ನೀನು ನಾನು ಯಾವ ಹಾಡು ಆಡ್ತೀನಿ ಅಂತ ಲಿಸ್ಟ್ ಕೊಡ್ತೀನಿ, ತಗೋ ಶರೀಫ್ರದ್ದು ಹಾಡುಗಳ್ದು ಒಂದು ಪುಸ್ತಕ ಇದೆ, ಈ ಪುಸ್ತಕ ಇಟ್ಕೋ ಲಿಸ್ಟ್ ಕೊಡ್ತೀನಿ, ನೀನು ಸ್ಕ್ರಿಪ್ಟ್ ಮಾಡ್ಕೊ ಅಂತ ಹೇಳಿದ್ರು ಅವರು. ನನ್ನ ಹತ್ರ ಕುಡಿಸ್ಕೊಳ್ಳೇ ಇಲ್ಲ ಅವರು, ನೇರ ಪ್ರಸಾರ ಕಾರ್ಯಕ್ರಮ ಅದು. ಇದರಲ್ಲಿ ಗ್ಲಾಸ್ ಹೌಸ್ ಎಲ್ಲ ಆಯ್ತು, ಇದ್ರದ್ದು ರಾಜ್ಯಪಾಲರ ಬಂಗಲೆ ಅದು ನೇರ ಪ್ರಸಾರ. ಹಾಗೆ ತುಂಬಾ ನಂಬಿಕೆ ಇರ್ತದೆ. ಮತ್ತೆ ಅವರು ನೋಡಿ, ಅವ್ರದ್ದು ನಮ್ಮ ಸ್ಟುಡಿಯೋ ಅಲ್ಲಿ ಕಡೆಯ ಕ್ಯಾಸೆಟ್ ಕೂಡ ನಮ್ಮಲ್ಲಿ, ಅವರು ಹಿಂದೆ ಸಂಗೀತ ಎಲ್ಲ ಮಾಡಿದ್ರು ಪಾಪ, ಅದಾದ್ಮೇಲೆ ಅವರು ಪ್ರತಿಯೊಂದು ಕ್ಯಾಸೆಟ್ ನಮ್ಮಲ್ಲೇ ಮಾಡೋರು. ಅರವಿಂದ್ ಕಂಠರೇ ತುಂಬಾ ನಂಬಿಕೆ ಅವ್ರಿಗೆ, ಅರವಿಂದ್ ಕೇಳಬೇಕು. ಕೊನೆಯಲ್ಲಿ ಅವ್ರದ್ದೊಂದು ಪಾಪ ಅಭಿನಂದನ ಗ್ರಂಥ ಅವ್ರು ತಂದ್ರು, ಅವ್ರ ಅದೇ ಅದರಲ್ಲಿ ಬಂದು ಹೇಳೋರು ಅರವಿಂದ್ ಅವ್ರಿಗೆ, ಅರವಿಂದ್ ಅವ್ರಿಗೆ ನೀವೊಂದು ಲೇಖನ ಬರೀಬೇಕು ಅಂತ. ನಾನು ಎಷ್ಟೊಂದು ಬರೀದೀನಿ ಅವ್ರ ಬಗ್ಗೆ, ಅತ್ತಂಬೂರಿಗೆ ಎಲ್ಲ ಬರೆದಿನಿ. ಅವ್ರು ಹೇಳೋದಿಲ್ಲ ಸರ್ ಜಯಶ್ರೀ ಬರೀತಾಳೆ, ಇಲ್ಲ ಇಲ್ಲ ನಂಗೆ ನೀವೇ ಬರೀಬೇಕು, ನೀವು ಯು ಆರ್ ವೆರಿ ಗುಡ್ ಕ್ರಿಟಿಕ್. ಹೌದು, ಅವ್ರು ಹೆಡ್ ಮಾಸ್ಟರ್ ಅಲ್ಲ, ನಮ್ಮ ಯಜಮಾನರು. ಆಮೇಲೆ ಇನ್ನೊಂದು ವ್ಯಕ್ತಿತ್ವವನ್ನ ನೇರವಾಗಿ ನೋಡಿದವ್ರಿಗೆ ಅಶ್ವಥ್ ಅವರ ನೇರ ಪರಿಚಯ ಆಗಲ್ಲ, ಅವರ ಆಂತರ್ಯಕ್ಕೆ ಹೋಗ್ಬೇಕು. ಅವ್ರ ಒಬ್ಬ ಮಗು ಮಗು ತರನೇ ಇದ್ದದ್ದು, ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ ಅಮ್ಮ. ಅತ್ರಿ ಹೋದಾಗ ನಾವೆಲ್ಲ ಸೇರಿದ್ವಿ, ನಾನು ಈಚೆಗೆ ಬಂದೆ, ಅವರು ಆ ಕಡೆಯಿಂದ ಬಂದ್ರು, ಅವ್ರಿಗೆ ಏನು ಅನಿಸ್ತೋ ಗೊತ್ತಿಲ್ಲ, ಮಧ್ಯ ರಸ್ತೆನಲ್ಲಿ ನನ್ನ ಹಿಂಗ್ ಅಪ್ಕೊಂಡು ಗೊಳೋ ಅಂತ ಹತ್ಬಿಟ್ರು.
ಆ ಸಂದರ್ಭ ನಂಗೆ ನೆನೆಸ್ಕೊಂಡ್ರೆ ಎಂತ ಸಹೃದಯತೆ ಅವ್ರದ್ದು. ಹೌದು, ಅತ್ರಿ ಅಣ್ಣನಿಗೆ ಅವ್ರ ತಂಗಿನ ಕೊಟ್ಟಿದ್ದಾರೆ. ಅಂದ್ರೆ ಅದಕ್ಕಿಂತ ಹೆಚ್ಚಾಗಿ ಆ ದುರಂತ ಅದು ತುಂಬಾ ಅದು ನೆನೆಸ್ಕೊಂಡ್ರೆ ನಾನು ಅತ್ತು ಬಿಡ್ತೀನಿ, ನನಗೆ ಅಪಿಸ್ಬಿಡಿ ಸದ್ಯ, ನಾನು ಮೊದ್ಲೇ ಕಟ್ಟ ಪಾಪ. ಹಾಗಾಗಿ ನನಗೆ ಅಶ್ವತ್ ಅವರು ಅವಾಗ ಕೊನೆಗೆ ಏನ್ ಮಾಡಿದ್ರು, ಅರವಿಂದ್ ಅವರು ಪುರ್ಸೋತಿಲ್ಲ ಪಾಪ, ಅವ್ರಿಗೆ ರೆಕಾರ್ಡಿಂಗ್ ಬಿಜಿ ಅಂತ ಕೇಳಿದ್ರು. ನೋಡೇ ಜಯಶ್ರೀ, ನಂಗೆ ಪುರ್ಸೋತಿಲ್ಲ, ನಾನು ರೆಕಾರ್ಡ್ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ಇವರು ಎಲ್ಲ ಮಾತಾಡಿ ಮಾತಾಡಿ ಇದು ತುಂಬಾ ಅರವಿಂದ್ ಅವ್ರ ವಿಮರ್ಶನೆ ಬೇರೆ ತರ ಆ ಬರ್ದಿಟ್ರು, ಅದನ್ನ ನಾನು ಬರ್ದಿಟ್ಟೆ. ಅದನ್ನ ನೋಡಿದ್ರು ನೋಡಿ, ಓದ್ಬಿಟ್ಟು ಇಡೀ ಪುರ್ಸೋತಿ ನಾನು ಬರ್ದಿನಿ, ನಾನು ನೋಡ್ಲೇ ಇಲ್ಲ. ಅರವಿಂದ್ ಅವರೇ ನೋಡಿ ನೋಡಿ ನೋಡ್ಬಿಟ್ಟು ಅವ್ರಿಗಿನ್ನು ಕೊನೆ ಪ್ರಿಂಟ್ ಅನ್ನ ಕೈ ಸಿಕ್ತಾವ್ ನೋಡಿರ್ಲಿಲ್ಲ. ಆಮೇಲೆ ತುಂಬಾ ಚೆನ್ನಾಗ್ ಬರ್ದಿರ ಅರವಿಂದ್ ಅವ್ರೆ ಅಂತ ಹೇಳಿದ್ರು ಪಾಪ. ಅದಾಗ ಒಂದು ವಾರ ಅಷ್ಟೇ ಅವ್ರು ಇರ್ಲಿಲ್ಲ. ಆದ್ರೆ ಅಶ್ವತ್ ಅವರು ಆ ಒಂದು ವ್ಯಕ್ತಿತ್ವ ಯಾಕೆ ಹೇಳಿದ್ರೆ, ಸಿದ್ಧಾಂತಗಳನ್ನ ಒಂದು ಸಿದ್ಧಾಂತ ಸುಗಮ ಸಂಗೀತ ಅಂದ್ರೆ ಹಿಂಗೆ ಅವ್ರ ಪುಸ್ತಕದ ಬಗ್ಗೆ ಹೇಳಕ್ ಹೋದ್ನಲ್ಲ, ಆ ಸುಗಮ ಆ ಪುಸ್ತಕ ಅವಾರ್ಡ್ ಸಿಕ್ತು ಅವ್ರಿಗೆ. ಅದು ಫಸ್ಟ್ ಶುರು ಮಾಡಿದ್ರೆ ಇವರು ನಮ್ಮ ಅಶ್ವತ್ ಅವರು. ಹಾಗೆ ಅಶ್ವತ್ ಅವ್ರ ಪುಸ್ತಕ ಅವರು ನೋಡ್ಬೋದು, ಆಕರ ತಗೋಬಹುದು. ಆಮೇಲೆ ಇವರು ಎಚ್ ಆರ್ ಇಲ್ಲದ್ರು ಅವರು ಒಂದು ಪುಸ್ತಕ ಬರೆದಿದ್ದಾರೆ. ಆಮೇಲೆ ಇನ್ನೊಬ್ರು ಅವ್ರ ಹೆಸರು ಚಂದ್ರಗುತ್ತಿ ಅಂತ ಬರ್ತಾರೆ. ಆದ್ರೆ ಅವ್ರು ಏನ್ ಮಾಡಿದ್ದಾರೆ, ಸಂಗೀತವನ್ನ ಹೈಲೈಟ್ ಮಾಡಿದ್ರೆ ಸಾಹಿತ್ಯವನ್ನ ಹೈಲೈಟ್, ಅವ್ರಿಗೆ ಕನ್ನಡ ಲೆಕ್ಚರ್ ಅವರು ಮಾಡಿ ಸಫ್ರಾಜ್ ಚಂದ್ರಗುತ್ತಿ ಅಂತಾನೆ ಅವ್ರ ಹೆಸರು ಬರುತ್ತೆ. ಅವರು ಬರ್ತಾರೆ ಅಂದ್ರೆ ಅದೇ ಹೇಳಿದ್ನಲ್ಲ, ಅವ್ರಿಗೆ ಒಂದೊಂದು ಅವ್ರ ಕವಿತೆಗಳು ವಿಶ್ಲೇಷಣೆ ಮಾಡ್ಕೊಂಡು ಹೋಗ್ತಾರೆ. ನಮ್ಮ ಸುಗಮ ಸಂಗೀತ ಕಲಾವಿದ ಇನ್ನೂ ಬರಬೇಕು. ನನ್ನ ಅನಿಸಿಕೆ ಏನಂದ್ರೆ, ಇನ್ನು ಅನೇಕ ಕಲಾವಿದರು ನೀವು ಬೇರೆ ಒಬ್ಬ ಸ್ಟಡಿ ಮಾಡ್ಬೇಕು. ಈಗ ನಾ ಹೇಳಿದ್ನಲ್ಲ ಬಾಳಪ್ಪ ಹುಕ್ಕೇರಿ, ಅವ್ರ ಹಾಡು ನೋಡ್ರಿ ಹೆಂಗಿದೆ. ಹಾಡನ್ನು ಹರವೋಣ ಮತ್ಸರವ ಮರೆಯೋಣ ಅಂದ್ರೆ ಏನ ಹಾಡಿನ ಉದ್ದೇಶ ಏನಾಯ್ತು, ಹಾಗಾದ್ರೆ ಒಬ್ಬ ಬದುಕಿನ ಉದ್ದೇಶ ಏನಾಯ್ತು, ಹಾಡು ಅನ್ನೋದು ಎಲ್ಲಿ ತನಕ ಹೋಯ್ತು. ಶೇಕ್ಸ್ಪಿಯರ್ ಹೇಳ್ತಾನಂತೆ ಒಂದು ಅವನ ಹ್ಯಾಮ್ಲೆಟ್ ಅಲ್ಲಿ, ಯಾರು ಸಂಗೀತವನ್ನ ಪ್ರೀತಿಸಲ್ವ ಅವನು ನಂಬೇಡ ಅಂತ. ಅಂದ್ರೆ ಸಂಗೀತ ಅನ್ನೋದು ಜೀವನಕ್ಕೆ ಹೇಗೆ ಅನಿವಾರ್ಯವಾಗಿ ಅದು ಇರೋದನ್ನ ಹೇಳ್ತಾರೆ. ಅದು ಅದು ಶಾಸ್ತ್ರೀಯ ಸಂಗೀತ ಅಂತ ಅಲ್ಲ, ಅದು ಮನಸ್ಸಿಗೆ ಸಿಗುವಂತಹ ಸಂಗೀತ, ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಸಂಗೀತ. ಹಾಗಾಗಿ ಹೇಳ್ತಾರೆ ಅದನ್ನ ಹಾಡನ್ನು ಹರವೋಣ ಅಂತಾರೆ ನೋಡಿ. ಹಾಡನ್ನು ಬಿಸಾಡೋಣ ಅಂತ ಹೇಳಲ್ಲ, ಹಾಡೋಣ ಅಂತ ಹೇಳಲ್ಲ, ಹರವೋಣ ಅಂತಾರೆ ನೋಡಿ. ಈಗ ನಾವು ಈಗ ಹರಗ್ತೀವಲ್ಲ, ಹಾಡನ್ನು ಹರವೋಣ ಮತ್ಸರವ ಮರೆಯೋಣ ಅಂದ್ರೆ ಏನ್ ಮಹಾನುಭಾವ ಬಾಳಪ್ಪ ಹುಕ್ಕೇರಿ. ಅವ್ರ ಹೆಸರು ಬಾಳಪ್ಪ ಅನ್ನೋದು ಅವ್ರು ಬಾಳದೆ, ಒಳ್ಳೆ ಬಾಳನ್ನು ನಮಗ್ ಕೊಟ್ಟವರು, ನಮ್ಮನ್ನು ಬಾಳಿಸೋರು ಅಂತ ಮಹಾನ್ ಕಲಾವಿದರ ಸ್ಮರಣೆ ಮಾಡ್ಕೊತಾ ಇದೀವಿ ನಾವು. ಇದು ತುಂಬಾ ಸುಂದರವಾದಂತಹ ರಾಜೋತ್ಸವ ಅಂದ್ರೆ ಇದೇನೆ ಬಹುಶಃ. ನಮ್ಮ ನನಗೆ ನಮಗೆ ಬದುಕು ಕೊಟ್ಟಂತಹ, ನಮಗ್ ಸಂತೋಷ ಕೊಟ್ಟಂತಹ, ನಮಗೆ ಎಷ್ಟೋ ಒಂದು ಕಲಾವಿದರ ನಾವು ನೆನ್ಸ್ಕೊತಾ ಇದೀವಿ ಇವತ್ತು. ನಿಜವಾದ ರಾಜೋತ್ಸವ ಅಂದ್ರೆ ಒಂದು ಸಾಂಸ್ಕೃತಿಕವಾದಂತಹ ದಿವಸ ಇದು. ಇದು ನಿಜವಾದ್ರು ಕೂಡ ಸಂತೋಷ ಅಂತ ನಂಗೆ ಅನ್ಸುತ್ತೆ. ಆಮೇಲೆ ಇನ್ನು ಸ್ವಲ್ಪ ಮುಂದುವರಿಸೋಣ. ಈಗಿನ ಒಂದು ಸಂದರ್ಭಕ್ಕೆ ಸಂಬಂಧಪಟ್ಟ ಹಾಗೆ, ಇನ್ನು 15 ನಿಮಿಷ ಟೈಮ್ ಇದೆ ನಮ್ಗೆ. ಈಗಿನ ಸಂದರ್ಭಕ್ಕೆ ಸಂಬಂಧಪಟ್ಟ ಹಾಗೆ, ಮೊದಲೆಲ್ಲ ಸುಗಮ ಸಂಗೀತ ಕಲಿಬೇಕು ಅಂತ ಅಂದ್ರೆ ನಿಮ್ಮ ಮನೆಗೆ ಬರ್ತಿದ್ವಿ, ಒಂದು 4 ಹಾಡು ಆಡಿಸ್ಕೊತಾ ಇದ್ವಿ, ಅಶ್ವಥ್ ಅವ್ರ ಹತ್ರ ಒಂದು ಹಾಡು ಆಡಿಸ್ಕೊಳ್ತಾ ಇದ್ವಿ. ಈಗ ಹಾಗಲ್ಲ, ಶಾಲೆಗಳು ಶುರುವಾಗ್ತಾ ಇದ್ದಾವೆ, ಅದು ಒಂದು ರೀತಿಯ ಒಳ್ಳೆಯ ಬೆಳವಣಿಗೆ, ಅದನ್ನ ಒಪ್ಕೊಳ್ಳೋಣ. ಯಾರು ಶಾಲೆಯನ್ನ ಆರಂಭ ಮಾಡ್ತಾರೋ ಅವರು ತಮ್ಮ ತಮ್ಮ ಅರಿವಿನ ವ್ಯಾಪ್ತಿಗೆ ಬದ್ಧರಾಗಿ ಪಾಠ ಮಾಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ, ಅದೆಲ್ಲ ಚೆನ್ನಾಗಿ ನಡೀತಾ ಇದೆ. ಈ ಒಂದು ಬೆಳವಣಿಗೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸುಗಮ ಸಂಗೀತ ಕ್ಷೇತ್ರಕ್ಕೆ, ಸುಗಮ ಸಂಗೀತದ ಶಿಕ್ಷಣಕ್ಕೆ ಒಂದು ನಿಗದಿತವಾದಂತಹ ಪಠ್ಯದ ಅವಶ್ಯಕತೆ ಇದೆಯಾ? ಖಂಡಿತವಾಗಿದೆ. ಇರಬೇಕು ಅನ್ನೋದಾದ್ರೆ ಅದರಲ್ಲಿ ಏನೇನು ಸೇರ್ಪಡೆ ಆಗ್ಬೇಕು? ಇದ್ರ ಬಗ್ಗೆ ಪಾಪ ಒಕ್ಕೂಟ ನಮ್ಮ ಒಕ್ಕೂಟದ ಅಧ್ಯಕ್ಷರಾಗಿದ್ರು ಆನಂದ್ ಮಾದ್ಲಗಿರ್ ಅಂತ, ಒಳ್ಳೆಯ ಸ್ನೇಹಿತ, ಒಳ್ಳೆಯ ಮನುಷ್ಯ ಪಾಪ. ತುಂಬಾ ಕಷ್ಟಪಟ್ರು ಅವರು, ಸುಮಾರು 1 ವರ್ಷ ಪ್ರತಿ ತಿಂಗಳು ಒಂದು ಭಾಷಣ ಇಡ್ತವ್ರು ಸುಗಮ ಸಂಗೀತ ಪಠ್ಯದ ಬಗ್ಗೆ ಮಾತಾಡೋಕ್ಕೆ. 1 ವರ್ಷ ಎಲ್ಲ ಮಾತಾಡಿದ್ವಿ ನಾವೆಲ್ಲ, ಎಲ್ಲ ಇದೆ ನಾವು ಸ್ವಲ್ಪ ದಿವಸ ಪೇಪರ್ ಎಲ್ಲ ಬಂತು, ಆಮೇಲೆ ಕೆಲವು ದಿವಸ ಅದು ನಿಂತೋಯ್ತು ಅಂತ. ಅವರು ಎಷ್ಟು ಅದಕ್ಕೋಸ್ಕರ ಓವರ್ ಆದ್ರೂ ಕೊನೆ ಬೇಜಾರಾಗಿ ಅಧ್ಯಕ್ಷ ಸ್ಥಾನ ಬಿಟ್ಬಿಟ್ಟು ಬಂದ್ಬಿಟ್ರು, ಬೇಡ ಬೇಡ ಏನೋ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ. ಏನಂದ್ರೆ ನೋಡಿ, ನಾನು ಸಾಹಿತ್ಯ, ಸಂಗೀತ, ವಾದ್ಯ, ಗಾಯನ, ಈ 4 ಈ 4 ಒಂದು ಅದರ ಒಂದು ಏನ್ ಹೇಳೋದಕ್ಕೆ ಅಧ್ಯಾಯಗಳು ಈ 4 ಅಧ್ಯಾಯಗಳಲ್ಲಿ ಅಟ್ಲೀಸ್ಟ್ ಮಿನಿಮಮ್ ಒಂದು 50% ತಿಳುವಳಿಕೆ ಇರಬೇಕು. ಯಾರು ಈ ಕ್ಲಾಸ್ ಮಾಡೋ ಅವನಿಗೆ ಬೇರೆ ಅವ್ರ ಹಾಡು ಕಲ್ತರೇನೆ ಅವನಿಗೆ ಆ ಹಾಡನ್ನ ಹೇಗಿರುತ್ತೆ ಅಂತ ಅವನಿಗೆ ಅನುಭವ ಆಗುತ್ತೆ ಅಲ್ವಾ. ಹಾಡನ್ನ ಕಲಿಬೇಕು, ಸಾಹಿತ್ಯನ ಓದಿರ್ಬೇಕು, ವಾದ್ಯ ಅಟ್ಲೀಸ್ಟ್ ಈ ವಾದ್ಯ ಈ ಸೌಂಡ್ ಕೊಡುತ್ತೆ ಅಟ್ಲೀಸ್ಟ್. ಫ್ಲೂಟನ್ನ ಇದಕ್ಕೆ ಉಪಯೋಗಿಸ್ತೀವಿ, ವೀಣೆನ ಇದಕ್ಕೆ ಉಪಯೋಗಿಸ್ಕೋತೀವಿ, ಸಂತೋಷ ಆದಾಗ ಈ ವಾದ್ಯ, ದುಃಖ ಆದಾಗ ಈ ವಾದ್ಯ ಅನ್ನೋದನ್ನ ಗೊತ್ತಿರ್ಬೇಕು. ಆಮೇಲೆ ಗಾಯನ ಅಂದ್ರೆ ಏನು, ಶಾರೀರ ಶುದ್ಧಿ ಹೆಂಗಿರ್ಬೇಕು ಅದಷ್ಟು ಗೊತ್ತಿರ್ಬೇಕು, ಇಷ್ಟು ಗೊತ್ತಿರ್ಬೇಕು, ಬೇಸಿಕ್ ನಾಲೆಡ್ಜ್ ಇದನ್ನ ಗೊತ್ತಿರ್ಬೇಕು. ಎಲ್ಲ ಸ್ಕೂಲ್ ಮಾಡೋರು
ಈಗ ವೃತ್ತಿ ಆಗ್ಬಿಟ್ಟಿದೆ, ಯಾಕಂದ್ರೆ ಜೀವನೋಪಾಯ ಆಗಿದೆ. ಪಾಪ ನಾನು ಯಾರಿಗೂ ನಾನು ನೀವು ಕ್ಲಾಸ್ ಮಾಡಬೇಡಿ ನೀವು ಅಂತ ಹೇಳಕ್ಕೆ ಕಷ್ಟ ಆಗುತ್ತೆ, ಯಾಕಂದ್ರೆ ಅದರಿಂದ ಅವ್ರಿಗೆ ಊಟ ಸಿಗುತ್ತೆ ಅಲ್ಲ. ಆಮೇಲೆ ಅವ್ರಿಗೆ ಬೇರೆ ಬೇರೆ ಅವಕಾಶಗಳನ್ನ ಬಿಟ್ಟು ಇದಕ್ಕೆ ಬರ್ತಾರೆ. ಪಾಪ ಅಂದ್ರೆ ಏನೋ ಒಂದು ಅದಕ್ಕೊಂದು ಹುಚ್ಚು ಅಂತಲ್ಲ, ಹುಚ್ಚು ಇರುತ್ತೆ, ಕ್ರೇಜ್ ಇರುತ್ತೆ, ಕೆಲವು ಅನಿವಾರ್ಯ ಇರುತ್ತೆ, ಕೆಲವರಿಗೆ ಅದು ಏನೋ ಒಂದು ಹಾಬಿ ತರ ಇರುತ್ತೆ, ಹೇಗೋ ಬರ್ತಾರೆ. ಆದ್ರೆ ಈ ಈ ಪ್ರವೇಶ ಅಂತ ಹೇಳ್ತೀವಿ, ಈಗ ನಾವು ಒಂದು ಲೆಕ್ಚರರ್ ಪೋಸ್ಟ್ಗೆ ನಾವು ಎಸ್ ಎಲ್ ಸಿ ಓದಿ, ಪಿ ಯು ಸಿ ಓದಿ, ಬಿ ಮ್ಯೂಸಿಕ್ ಮಾಡಿ, ಎಂ ಎ ಮಾಡಿ, ಈ ಕೆಲಸ ಈಗ ನೆಕ್ಸ್ಟ್ ಎಂ ಫಿಲ್ ಮಾಡಿದ್ರು ಏನೋ ಅದಕ್ಕೂ ಎನ್ ಐ ಟಿ ಒಂದು ಎಕ್ಸಾಮ್ ಇದೆ, ಇಷ್ಟೆಲ್ಲ ಮಾಡಿ ಆದ್ಮೇಲೆ ನಾವು ಬಂದು ಪಾಠ ಹೇಳ್ತೀವಿ ಅಲ್ವಾ. ಅಂದ್ರೆ ನಮ್ಮ ಜೀವನದಲ್ಲಿ ಎಷ್ಟು ವರ್ಷ ನಾವು ಓದಿರ್ತೀವಿ ಲೆಕ್ಕ ಹಾಕೊಳ್ಳಿ. ಪಿ ಯು ಸಿ ಹೋಗ್ಬೇಕಾದ್ರೆ 17 ವರ್ಷ ಆಗಿರುತ್ತೆ, ಬಿ ಎ ಆಗ್ಬೇಕಾದ್ರೆ 22 ಆಗಿರುತ್ತೆ, ಎಂ ಎ ಆಗ್ಬೇಕಾದ್ರೆ 25 ಆಗುತ್ತೆ, ಅದಾದ್ಮೇಲೆ 28 ವರ್ಷ ನಾವು ಕಷ್ಟಪಟ್ಟಿರ್ತೀವಿ. 28 ವರ್ಷ ಕಷ್ಟಪಟ್ಟು ಆಮೇಲೆ ಬಂದು ಪಾಠಕ್ಕೆ ನಿಂತ್ಕೊಳ್ತೀವಿ ನಾವು. ಆ ಪಾಠದಲ್ಲಿ ಸಫಲ ಆಗ್ಬೇಕಾದ್ರೆ ನೀವು ಸರ್ಟಿಫಿಕೇಟ್ ಇಟ್ಕೊಂಡು ಆಗೋಲ್ಲ. ಈಗ ಅಷ್ಟೆಲ್ಲ ಸರ್ಟಿಫಿಕೇಟ್ ಜೊತೆಲಿ ಡೆಮೋ ಮಾಡ್ಬೇಕು, ಎಕ್ಸ್ಪೀರಿಯನ್ಸ್ ಬೇಕು, ಕೇಳ್ತಾ ಇರ್ಬೇಕು. ಇಷ್ಟರ 28 ವರ್ಷ ಸರ್ವಿಸ್ ಇದ್ದು ಮಾಡಿ ಬಂದು ಪಾಠ ಮಾಡಿ ನಾವು ಸೈ ಎನ್ಸ್ಕೋಬೇಕು. ಏನೂ ಇಲ್ಲದೆ ಏನೂ ಕಲಿದೆ, ಸಂಗೀತನೂ ಕಲಿದೆ, ಸಾಹಿತ್ಯನೂ ಅಭ್ಯಾಸ ಮಾಡಿದೆ, ವಾದ್ಯಗಳ ಬಗ್ಗೆನೂ ಗೊತ್ತಿಲ್ಲದೆ, ಗಾಯನೂ ಗೊತ್ತಿಲ್ಲದೆ, ಎಲ್ಲೋ ಹೋಗ್ಬಿಟ್ಟು 4 ಹಾಡು ಕಲ್ತ್ಕೊಂಡ್ಬಿಟ್ಟು ತಕ್ಕಂತ ಆ 4 ಹಾಡನ್ನ ನಾವು 40 ವರ್ಷ ಅನ್ನ ಹೇಳ್ಕೊಂಡು ಬಂದು ನಮ್ಮ ಪಾಠ ಅಂತ ಮಾಡಿದ್ರೆ ಅದು ತಪ್ಪಾಗುತ್ತೆ. ಅವಾಗ ಏನಂತೆ ಇಂತಹ ಇರಬಾರ್ದು. ಸಾಹಿತ್ಯದ ಪ್ರಜ್ಞೆ ಇಲ್ಲದೆ ಇದ್ರೆ ಎಷ್ಟೋ ಸರಿ ತಮಾಷೆಗೆ ಕೆಲವರು ಹೇಳ್ತಾ ಇರ್ತಾರೆ. ಈಗ ಒಂದು ದಾಸರ ಪದ ಇದೆ, ಚಿಂತೆ ಯಾತಕೋ ನಿಮ್ಗೆ, ಅದು ಅದನ್ನ ನೀವು ಸರಿಯಾಗಿ ಡಿವೈಡ್ ಮಾಡೋಕ್ ಬರ್ದಿದ್ರೆ ಚಿಂತೆಯ ತಕೋ ಆಗುತ್ತೆ. ಆಮೇಲೆ ನನ್ಗೆ ಒಂದು ದೊಡ್ಡ ವೇದಿಕೆನಲ್ಲಿ ಒಬ್ರು ತುಂಬಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಒಬ್ಬ ಕಲಾವಿದೆ ಡಾನ್ಸ್ ಮಾಡ್ತಾ ಇದ್ರು, ಅವರು ಅಂತಃಪುರ ಗೀತೆ ತಗೊಂಡ್ಬಿಟ್ಟಿದ್ದಾರೆ. ಹುಲ್ಲೆ ಗಂಗಳೆ ಸಾಕು ಕೊಲ್ಲಲು ಪುರುಷರ ಬಿಲ್ಲು ನಿನಗೆ, ಎಷ್ಟು ಚೆನ್ನಾಗಿದೆ. ಹುಲ್ಲೆ ಗಂಗಳೆ ಸಾಕು ಕೊಲ್ಲಲು ಪುರುಷರ ಬಿಲ್ಲು ನಿನಗೆ, ಅವ್ರಿಗೆ ಹಾಡೋರ್ಗ್ ಗೊತ್ತಿಲ್ಲ ಎಷ್ಟು ಹಾಸ್ಯಾಸ್ಪದ ಆಗ್ಬಿಡ್ತು ಅಂದ್ರೆ ಅಲ್ಲಿರೋರೆಲ್ಲ ನಗೋಕ್ ಶುರು ಮಾಡ್ಬಿಟ್ರು. ಅಂತ ಸೀನಿಯರ್ ಡಾನ್ಸರ್ ಹುಲ್ಲೆ ಗಂಗಳೆ ಸಾಕು ಕೊಲ್ಲಲು ಪುರುಷರ ಬಿಲ್ಲು ನಿನಗೆ ಅಂತ ಹಾಡ್ತಾ ಇದ್ದಾರೆ ಅವರು, ಎಷ್ಟು ಆಭಾಸ ಅಂತ. ಅವಾಗ ನಾನು ಅವ್ರಿಗೆ ಹೇಳಿದೆ ಡಾನ್ಸರ್ಗೆ, ಆಮೇಲೆ ಇಲ್ಲ ನಾನು ಕನ್ನಡ ಗೊತ್ತಿಲ್ಲ, ನೀವು ಅನುಭವ ಬೇರೆ, ಅವರು ಅಭಿನಯ ಸಂಚಾರಿಗೆ ತಗೊಂಡ್ಬಿಟ್ಟಿದ್ದಾರೆ. ಸಂಚಾರಿ ಅಂದ್ರೆ ಗೊತ್ತಾಗಲ್ಲ, ಇದು ಸೋಮನಾಥಪುರದಲ್ಲಿ ಆದಂತಹ ಸಂದರ್ಭ ಇದು. ಅಲ್ಲಿರುವಂತಹ ಹಳ್ಳಿ ಜನ ಪಾಪ ಅವರು ನೇರವಾಗಿ ಅರ್ಥ ತಗೊಂಡ್ಬಿಟ್ರು. ಅದಕ್ಕೆ ಅದಕ್ಕೆ ನಾನು ಪದ್ಮಶರಣ ಹೇಳ್ತಾ ಹೇಳ್ದಲ್ಲ ಪ್ರಿಸಿಷನ್ ಅಂತ, ಆ ಔಚಿತ್ಯ ನಮಗೂ ಗೊತ್ತಿರ್ಬೇಕು. ಈಗ ನಾನು ನಾವು ಎಷ್ಟೋ ನೋಡಿದೀವಿ, ಈಗ ಮರಿವೇದಿ ಕೆವರಯ್ಯ ರಾಮ ಹೇಳ್ಬೇಕು, ಮರಿವೇದಿ ಕೆವರಯ್ಯ ರಾಮ ಅಂತ ಹಾಡ್ತೀವಲ್ಲ, ಕೊನೆಗೆ ಮರಿವೇರದಿ ನಿಲ್ಲಿಸ್ತಾರೆ. ನೀವು ಯೋಚನೆ ಮಾಡಿ, ಅದಕ್ಕೆ ಯಾಕೆ ಸುಗಮ ಸಂಗೀತ ಯಾಕೆ ನನ್ನ ಬಾತ್ ತಗೊಂಡೆ ಅಂದ್ರೆ ನಾವು ಅರ್ಥ ಮಾಡ್ಕೊಂಡು ಹಾಡ್ತೀವಿ, ಎಲ್ಲೂ ನಾವು ದೋಷ ಮಾಡಲ್ಲ. ಹಾಗೆ ನಾವು ಹಿಂದೂಸ್ತಾನಿ ಕೇಳಿದ್ದೀನಿ, ನೋಡಿದರೆ ಮೂತಿನ ಹಾರ ನಂತಿರಬೇಕು ಅಲ್ಲಿ, ನೋಡಿದರೆ ಮೂ ಅಂತ ನಿಲ್ಸಿದ್ದ ಕೇಳಿದೀನಿ. ದೊಡ್ಡ ಸಂಗೀತ ವಿದ್ವಾಂಸರು. ಅದೇ ಮೊನ್ನೆ ಒಬ್ರು ನನ್ಗೆ ಹಿಮಗಿರಿ ತನೆಯೇ ಹೇ ಮಲತೆ ಅಂತ ಹಾಡಿದ್ದಾರೆ. ನಾನು ಅವ್ರಿಗೆ ಫೋನ್ ಮಾಡೇ ಹೇಳಿದೆ, ದಯವಿಟ್ಟು ಹಾಗೆ ಡಿವೈಡ್ ಮಾಡಬೇಡಿ, ಬೇಕಾದ್ರೆ ಹೇಮ ಮಾಡ್ಬಿಟ್ಟು ಲತೆ ಮಾಡಿ, ಹೇಮ ಲತೆ ಮಾಡಿ, ಹೇ ಮಲತೆ ಮಾತ್ರ ಮಾಡಬೇಡಿ ದಯವಿಟ್ಟು ಅಂತ. ಆತರದ್ದು ಸಾಹಿತ್ಯ ಗೊತ್ತಿಲ್ಲದೆ ಇದ್ದಾಗ ಆಗೋ ಆಭಾಸಕ್ಕೆ ಸುಗಮ ಸಂಗೀತದಲ್ಲಿ ನಮ್ಗೆ ಅರ್ಥ ಆಗತ್ತೆ ರೀ, ನಮ್ಮ ಹಾಡೋದು ಅದಕ್ಕೆ ವರ್ತಮಾನ ಕಾಲ ಸಾಹಿತ್ಯ ಅದು, ನಮ್ಮ ಹಾಡು ನಮ್ಗೆ ಅರ್ಥ ಆಗತ್ತೆ. ಅದಕ್ಕೆ ನಾನು ಸುಗಮ ಸಂಗೀತ ಯಾಕೆ ನಾನು ನನ್ನ ವೃತ್ತಿಯಾಗಿ ನನ್ನ ವೃತ್ತಿ ಪ್ರವೃತ್ತಿ ಆಗಿ ಇಟ್ಕೊಂಡೆ ಅಂದ್ರೆ ಎಲ್ಲೂ ಈ ದೋಷವನ್ನ ಮಾಡಲ್ಲ, ಅರ್ಥ ಮಾಡ್ಕೊಂಡು ಹಾಡ್ತೀವಿ, ಏನೂ ತೊಂದರೆ ಆಗಲ್ಲ. ಇದಕ್ಕೆ ಬೇಸಿಕ್ ನೀವು ಕೇಳಿದ್ರಿ ಏನೇನು ಇರ್ಬೇಕು ಅಂತ, ನಾನು ಮಾತಾಡೋ ಇನ್ನೂ ಸುಮಾರು ಗಂಟೆಗಟ್ಟಲೆ ಮಾತಾಡ್ಬಿಡ್ತೀನಿ. ಅಂದ್ರೆ ಒಂದು ಭಾವಗೀತೆ ಅಂದ್ರೆ ಅದಕ್ಕೆ ಏನಿರ್ಬೇಕು ಅಂತ ಹೇಳಿದ್ರೆ ಒಂದು 5-6 ಗುಣ ನಾವು ಹೇಳ್ಬೋದು, ನಿಮ್ಗೆ ಗೊತ್ತಿರ್ಬೋದು. ಅದಕ್ಕೊಂದು ಸಾಹಿತ್ಯದ ಒಂದು ಅಂದ್ರೆ ತುಂಬಾ ಉತ್ಕೃಷ್ಟವಾದಂತ ಒಂದು ಸಾಹಿತ್ಯ ಇರಬೇಕು. ಯಾವುದೋ ಸಾಹಿತ್ಯ ಭಾವಗೀತೆ ಆಗಲ್ಲ, ಅದನ್ನ ನಿಮ್ಗೆ ಆಮೇಲೆ ಹೇಳ್ತೀನಿ. ಹಾಗೆ ಅದಕ್ಕೊಂದು ಗೇಯತೆ ಇರಬೇಕು, ಒಂದು ಮ್ಯೂಸಿಕಲ್ ಇರಬೇಕು, ಅದಕ್ಕೊಂದು ಲಯ ಇರಬೇಕು, ಅದಕ್ಕೊಂದು ಭಾವ ಒಂದು ಭಾವದೀಪ್ತಿ ಭಾವ ತೀವ್ರತೆ ಇರಬೇಕು, ಒಂದು ಧ್ವನಿ ಇರಬೇಕು. ಧ್ವನಿ ಬಹಳ ಮುಖ್ಯ, ಧ್ವನಿ ಮುಖ್ಯ, ಧ್ವನಿನೇ ಮುಖ್ಯ. ಆ ಧ್ವನಿ ಅಂದ್ರೆ ಸೌಂಡ್ ಅಲ್ಲ, ಹೇಳ್ತೀನಿ. ಈಗ ಪಕ್ಕದ ತಂಬೂರಿ ಇದೆ, ಇಲ್ಲಿ ತಂಬೂರಿ ಅಂತ ತೋರ್ಸಿ ಕಾಣತ್ತ ಅವ್ರಿಗೆ ಕಾಣದ, ಇಲ್ಲೊಂದು ತಂಬೂರಿ ಇದೆ. ಈಗೊಂದು ತಂಬೂರಿ ಮೀಟ್ತೀವಿ, ಈ ತಂಬೂರಿ ಮೀಟಿದ್ರೆ ಆ ಮೀಟಿ ಆದ್ಮೇಲೆ ಕೂಡ 30 ಸೆಕೆಂಡ್ ಅದರಿಂದ ಒಂದು ನಾದ ಬರುತ್ತೆ, ಅದಕ್ಕೆ ಅದು ರಿಂಗಣತೆ ಅಂತ, ಅರಿಂಗಣತೆ ಅಂತ. ಆ ಥರ ಧ್ವನಿ ಅನ್ನೋದು ಆ ಕವಿತೆಯಲ್ಲಿ ಏನೋ ಒಂದು ಧ್ವನಿ ಇದೆ, ಅದು ಕವಿತೆ ಮುಗಿದ್ರು ಆ ಧ್ವನಿ ನಿಮ್ಮನೆ ನಿಮಗೆ ಅದಕ್ಕೆ ಧ್ವನಿ ಅಂತಾರೆ. ಇದೆಷ್ಟು ಇರಬೇಕು, ಇದೆಷ್ಟು ಇದ್ರೆ ಮಾತ್ರ ಅದು ಅದು ಭಾವಗೀತೆ
ಅಗೋ ಚಂದ್ರಬಿಂಬ, ಇಗೋ ಲಾಂಧ್ರ ಕಂಬ, ತಗೋ ಕೈತಾಂಬ್ರ ಚೊಂಬ ಅಂತ ಒಂದು ಕವಿತೆ ಬರ್ತೀವಿ ಎಂದಿಟ್ಕೊಳ್ಳಿ. ಅದು ಅದನ್ನ ನಾವು ಅಗೋ ಚಂದ್ರಬಿಂಬ ಇಗೋ ಲಾಂಧ್ರ ಕಂಬ ಅಂತ ಶಾಸ್ತ್ರೀಯ ಬೇಕಾದ್ರೆ ಹಾಡ್ಬೋದು, ವೋಕಲ್ ಬೇಕಾದ್ರೆ ಹಾಡ್ಬೋದು. ಅಥವಾ ಅಗೋ ಅಗೋ ಚಂದ್ರಬಿಂಬ ಇಗೋ ಲಾಂಧ್ರ ಕಂಬ ತಗೋ ಕೈತಾಂಬ್ರ ಚೊಂಬ ಅಂತ ಬೇಕಾದ್ರೆ ಮಾಡ್ಬೋದು. ಅದೇ ಅದು ಸಾಹಿತ್ಯ, ಅದು ಭಾವಗೀತೆ ಅಲ್ಲ. ಭಾವಗೀತೆಯೆಲ್ಲ ಸುಗಮ ಸಂಗೀತ ಅದು ಚಾನ್ಸೇ ಇಲ್ಲ, ಯಾಕಂದ್ರೆ ಸಾಹಿತ್ಯ ಅನ್ನೋ ಇಲ್ಲ, ಸಂಗೀತ ಅನ್ನೋ ಇಲ್ಲ, ಭಾವದೀಪ್ತಿ ಇಲ್ಲ, ಅದರಲ್ಲಿ ಧ್ವನಿ ಅಂತೂ ಮೊದಲೇ ಇಲ್ಲ. ಆಮೇಲೆ ಇದರಲ್ಲಿ ಸ್ವಾಂತನ ಇರುತ್ತೆ ನಮ್ಗೆ. ಏನಂದ್ರೆ ಎದೆ ತುಂಬಿ ಹಾಡಿದನ್ನು ಹಾಡಿದ ತಕ್ಷಣ ಯಾ ನಮ್ಗೇನಾಗ್ತೀವಿ, ಹಾಡು ಹಕ್ಕಿ ಏಕೆ ಬೀರದು ಸನ್ಮಾನ, ಹಾಡುವುದು ಕರ್ಮ ನಿನಗೆ. ಅಲ್ಲಿ ಹೋಗಿ ಭಗವದ್ಗೀತೆ ಹೇಳ್ಬಿಡ್ತಾರೆ, ಹೋಗಿ ನಿನ್ ಕರ್ಮ ನೀ ಮಾಡಯ್ಯ, ನಿಂಗೆ ಯಾಕಯ್ಯ ಬೇಕು ಅಂತಾರೆ. ಅಂದ್ರೆ ಅದೆಷ್ಟು ಧ್ವನಿ ಇದೆ ಗೊತ್ತಾ, ಅದ್ ಕರ್ಮ ನಿನಗೆ ಅಂತಿದೆಯಲ್ಲ, ಅದು ನಿನ್ ಕಾರ್ಯವ ನಿನ್ನ ಇದು ಆಗ್ಬೋದು, ನಿನ್ ಕಾರ್ಯವೂ ಆಗ್ಬೋದು, ಕರ್ಮವೂ ಹೌದು. ಕರ್ಮ ಅನ್ನೋದು ನಿನ್ನ ಪೂರ್ವ ಜನ್ಮ ಅಂತ ನೀನು ಮಾಡಿದ್ಯಲ್ಲ, ನೀನು ಅದನ್ನ ಅನುಭವಿಸ್ಲೇ ತೀರ್ಬೇಕಪ್ಪ, ಅದನ್ನ ನೀನು ವಿಮುಕ್ತ ನಂಗೆ ಸಾಧ್ಯ ಇಲ್ಲ. ಅದು ನಿನ್ನ ಹಣೆಯಲ್ಲಿ ಬರೆದಿರೋ ವಿಧಿ ಅಂತ ಒಂದಿರ್ಬೋದು. ಇನ್ನ ನಿನ್ ಕೆಲಸ ಏನು, ಹಾಡು ಹಕ್ಕಿ ನೀನು, ನಿನ್ ಕೆಲಸ ಏನಯ್ಯ, ನೀನು ಹಾಡೋದು ಹಾಡ್ತಾ ಇರೋ ಅಷ್ಟೇ, ನಿನ್ ಕೆಲಸ ನೀನ್ ಮಾಡು. ಆಮೇಲೆ ಫಲಾಫಲ ಯಾಕೆ ಇಷ್ಟಪಡ್ತೀಯ, ಎಲ್ಲಿಗೆ ಹೋಗುತ್ತೆ ಹಾಡು ಅದೊಂದು ಆ ಧ್ವನಿನ, ಅದ್ರ ಬಗ್ಗೆ ಹತ್ತು ಪುಟ ಬೇಕಾದ್ರೆ ಬರಿಬೋದು ನೋಡಿ. ಅಂದ್ರೆ ಇಂತಹ ಒಂದು ಭಾವದೀಪ್ತಿ ಇರುವಂತಹ ಧ್ವನಿ ಇರುವಂತಹ ಕವಿತೆಗಳು ಮುಖ್ಯವಾದಂತಹ ನಮ್ಮ ಆಧಾರ ಸಮ್ಮಗಳು. ನಾನು ಅದಕ್ಕೆ ಹೇಳಿದ್ರೆ ನೀವು ಪಠ್ಯ ಕೇಳಿದ್ರಿ, ಆ ಪಠ್ಯ ಅನ್ನೋಕ್ಕೆ ಇಂತಹ ಉತ್ಕೃಷ್ಟವಾದಂತಹ ಸಾಹಿತ್ಯ ಇರಬೇಕು, ಅದಕ್ಕೆ ಹೊಂದುವಂತಹ ಸಂಗೀತ ಇರಬೇಕು, ಮತ್ತೆ ಅದಕ್ಕೆ ಈ ಭಾವದೀಪ್ತತೆ ಧ್ವನಿ ಮತ್ತೆ ಎಲ್ಲ ಇರೋದು ಭಾವಗೀತೆ ಆಗತ್ತೆ. ಪಠ್ಯ ಕೇಳಿದ್ರಿ ನೀವು, ನಾ ಪಠ್ಯ ಅನ್ಬೇಕಾದ್ರೆ ನಾನು ಹೇಳ್ತೀನಿ ಅಂದ್ರೆ, ಈ ನಮ್ಗೆ ಈ ಛಂದಸ್ಸಿದೆ ನಿಮ್ಗೆ ಗೊತ್ತಿರತ್ತೆ, ಉತ್ಸಾಹಲಯ ಮೂರು ಮಾತ್ರೆ, ಮಂದಾನಿರಲಯ ನಾಲ್ಕು ಮಾತ್ರೆ, ದಲಿತಲಯ ಐದೈದು ಮಾತ್ರೆ, ಭಾಮಿನಿ ಮಿಶ್ರ ಮೂರು ನಾಲ್ಕು ಮಾತ್ರೆ, ಹೀಗೆ ಸಂಕೀರ್ಣ ಹೋಗ್ತಾ ಹೋಗ್ತಾ ಹೋಗ್ತಲ್ಲ, ಈ ಎಲ್ಲ ಲೈಗಳಲ್ಲಿ ಇರುವಂತಹ ಪರಿಚಯ ನಾವು ಮಾಡ್ಕೊಡುವಂತಹ ಹಾಡುಗಳನ್ನ ನಾವು ಕಲಿಸ್ಕೊಡ್ಬೇಕು. ನಾನು ಇದನ್ನ ತುಂಬಾ ದೀರ್ಘವಾಗಿ 2-3 ಗಂಟೆ ಮಾತಾಡಿದ್ದೀನಿ ನಾನು ನಮ್ಮ ಆನಂದ್ ಮೊದಲಗೆರೆ ಅವರ ಒಕ್ಕೂಟದಲ್ಲಿ, ಅದು ರೆಕಾರ್ಡು ಆಗಿದ್ದಾರೆ. ಅಂದ್ರೆ ಇಂತಹ ಪಟ್ಟಿ ಏನೇನು ನಾವು ಮಕ್ಕಳಿಗೆ ಏನೇನು ಕಲಿಸ್ಬೇಕು, ಸಾಹಿತ್ಯದ ಮೊದಲನೇ ಪಾಠ, ಸಂಗೀತದ ಮೊದಲನೇ ಪಾಠ, ಹಾಗೆ ಗಾಯನದ ಮೊದಲನೇ ಪಾಠ, ಹಾಗೆ ಹೇಳ್ಕೊಂಡು ಬಂದ್ರೆ ಪಠ್ಯ ಇರ್ಲೇಬೇಕು. ನಮ್ಮ ನೋಡಿ ಪಂಪನ ಕ್ರಮ ಇರುತ್ತೆ, ಕ್ರಮ ಇರುತ್ತೆ. ಪಂಪನ ನಾವು ಯಾರು ಅಂತ ಕೇಳ್ಬಿಟ್ಟು ಪಂಪ ಗೊತ್ತಿಲ್ಲ ಅಂದ್ರೆ ಏನ್ ಪ್ರಯೋಜನ? ಹಾಗೆ ಪಂಪ ಕುವೆಂಪು ಅವರಿಗೆ ನಾವು ಅಧ್ಯಯನ ಮಾಡ್ಕೊಂಡು ಬಂದ್ರೆ ಮಾತ್ರ ಈ ಪಠ್ಯಕ್ಕೆ ಒಂದು ಮೆಟ್ಲು ಒಂದೊಂದೇ ಮೆಟ್ಲು ಸಿಗುತ್ತೆ ನಮ್ಗೆ. ಈಗ 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸು ಇರುತ್ತಲ್ಲ, ಹಾಗೆ ಇದು ನಮ್ಮ ಮ್ಯೂಸಿಕಲ್ ಕ್ಲಾಸಿಕಲ್ ಮ್ಯೂಸಿಕ್ ಅಂಡ್ ಕ್ಲಾಸಿಕಲ್ ಡಾನ್ಸ್ ಅಲ್ಲೂ ಕೂಡ SSLC ಬೋರ್ಡ್ನವರು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡುವಾಗ ಈ ಗೊಂದಲಗಳಾಗಿ ಈಗ ಅವರೆಲ್ಲ ಎಲ್ಲದಕ್ಕೂ ಒಂದು ಪಠ್ಯ ಮಾಡ್ಕೊಂಡಿದ್ದಾರೆ. ನೀವು ಹಿಂದೂಸ್ತಾನಿ ಸಂಗೀತ ಜೂನಿಯರ್ಗೆ ಏನೇನು ಕಲಿಬೇಕು, ಸೀನಿಯರ್ಗೆ ಏನೇನು ಕಲಿಬೇಕು, ಕರ್ನಾಟಕ ಸಂಗೀತದಲ್ಲಿ ಜೂನಿಯರ್ಗೆ ಏನೇನು ಕಲಿಬೇಕು, ಸೀನಿಯರ್ಗೆ ಏನೇನು ಕಲಿಬೇಕು, ಅದು ಪಠ್ಯ ಪುಸ್ತಕ ಸರ್ಕಾರನೇ ಕೊಡುತ್ತೆ. ಆ ತರ ಸುಗಮ ಸಂಗೀತ ಮಾಡ್ಬೇಕು ಮಾಡಿ. ನಾನೇನ್ ಹೇಳೋದ್ರೆ ತುಂಬಾ ಈಗ ನಾವು ಕಾಳಿಂಗರಾವ್ ಹಾಡುಗಳು, ಕಾಳಿಂಗರಾವ್ ಮಾಡದೇ ಇರೋ ಹಾಡುಗಳು, ಕಾಳಿಂಗರಾವ್ ಕೊಟ್ಟಿರೋ ಹಾಡುಗಳು, ಅನಂತ ಸಾವಿರ ಪಾಪುಲರ್ ಆಗಿರೋ ಹಾಡುಗಳು, ಅಶ್ವಥ್ ಅವ್ರು ಕೊಟ್ಟಿರೋ ಹಾಡುಗಳು, ಈ ಬೇಸಿಕ ಭಾಗವತರ್ ಮಾಡಿದ ಹಾಡು, ಬಾಳಪ್ಪ ಹುಕ್ಕೇರಿ ಎಲ್ಲ ಹಾಡ್ತಾರೆ, ಸಂತೆಗೆ ಹೋಗಿವ್ನಿ ಎಲ್ಲ ಹಾಡ್ತಾರೆ, ಆ ತರ ಹಾಡುಗಳು ಮತ್ತೆ ಅನೇಕ. ಅದ್ರಲ್ಲಿ ಅದೇ ತರ ಈಗ ಸಂಯೋಜಕರ ಒಳ್ಳೆಯ ಅತ್ಯುತ್ತಮವಾದಂತಹ ಸಂಯೋಜನೆ ಜನ ಇಷ್ಟಪಟ್ಟಿರೋದು, ಅದಕ್ಕೆ ನಾನು ಜನಪ್ರಿಯ ಗೀತೆ ಅಂತ ಹೇಳ್ತೀನಿ. ಜನಪ್ರಿಯ ಗೀತೆ ಹಂಗೆ ಇಷ್ಟಪಟ್ಟು, ಹಾಗೇನೆ ಕವಿಗಳ ಬಗ್ಗೆ ಕವಿಗಳು ಕುವೆಂಪು, ಬೇಂದ್ರೆ, ರಾಜರತ್ನಮ್ಮು ಅವನ್ನ ಪರಿಸ್ಥಿತಿ ಇಲ್ಲಿ ಹೇಗೆ ತಗೋತೀವೋ ಹಾಗೆ ಪಂಪನಿಂದ ಒಂದೊಂದೇ ರಚನೆ. ಪಂಪ ಈಗ ಗೊತ್ತಿರ್ಬೇಕಲ್ಲ, ಕಂದಪದ್ಯ ಇತ್ತು, ಚಂಪು ಕಾವ್ಯ ಇತ್ತು, ರಗಳ ಇತ್ತು, ಕಂದಪದ್ಯ ಇತ್ತು, ಷಟ್ಪದಿ ಇತ್ತು ಅಂತ ಗೊತ್ತಾಗ್ಬೇಕಲ್ಲ. ನಾನು ಗಮಕ ನಾನು ಹೋಗ್ಬೇಕಾದ್ರೆ ಮುಖ್ಯ ಕಾರಣ ಏನು ಹೇಳೋದು, ಎಲ್ಲರಿಗೂ ಈಗ ಹೇಳ್ತೀನಿ ಕಲಿತವರು ಅಲ್ಲಿ ಗೊತ್ತಿಲ್ಲ, ಗಮಕವನ್ನ ಪೋಷಿಸ್ಬೇಕು ಫಸ್ಟ್. ಗಮಕವನ್ನು ಕಲಿತ್ರೆ ಸುಗಮ ಸಂಗೀತ ಏನು ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಿಮ್ಗೆ ಪಂಪನಿಂದ ಬಂದ್ರೆ ಗೊತ್ತಾಗತ್ತೆ, ಪಂಪನಿಂದ ಓಡ್ಕೊಂಬಂದ್ರೆ ನಿಮ್ಗೆ ಓ ನಮ್ಮ ತಂದೆ ತಾಯಿ ತಾತ ಹಂಗಿದ್ರು, ಅವ್ರ ಅಪ್ಪ ಹಂಗಿದ್ರು, ಆಮೇಲೆ ನಾವು ಹಿಂಗೆ ಬಂದ್ವಿ ನಮ್ಗೆ ಗೊತ್ತಾಗತ್ತೆ. ನಮ್ಮ ಪರಂಪರಾ ಬಂದಿರುತ್ತೆ, ಹಿರಿಯರ ನಾವು ಅಧ್ಯಯನ ಮಾಡಿದೆ, ನಾವು ಏನು ನಮ್ಗೆ ಅರ್ಥ ಆಗ ನಮ್ಗೆ ಆಧಾರನೇ ಸಿಗಲ್ಲ. ನಾನು MPhil ಮಾಡೋಕ್ಕೆ ಮಡ್ರಾಸಲ್ಲಿ ಹೋದೆ, ಇದೊಂದು ಚಿಕ್ಕ ಉದಾಹರಣೆ ಹೇಳ್ತೀನಿ. ಮಡ್ರಾಸಲ್ಲಿ ಹೋಗಿ ನಮಗೆ ಡೈಲಿ ನಮಗೆ 3 ಗಂಟೆ ಲೈಬ್ರರಿಗೆ ಓದಕ್ಕೆ ಕಳಿಸೋರು. ಮಿಕ್ಕಿದ ಟೈಮಿಗೆ ನಾನು ಫಸ್ಟ್ ಇಯರ್ MA, ಸೆಕೆಂಡ್ ಇಯರ್ MA ನಾನು ಪಾಠ ಮಾಡಬೇಕಿತ್ತು ನಮಗೆ ಟೀಚಿಂಗ್, ಅದು ಬಿಟ್ಟು ಮಿಕ್ಕಿದ ಓದಬೇಕಿತ್ತು, ಒಂದು ತೀಸಿ ಬರ್ಕೊಡ್ಬೇಕಿತ್ತು. ಮೊದಲನೇ ವರ್ಷ ನಮಗೆ ಪಾಠ MA ಪಾಠ ಮಾಡೋದು ನಮಗೆ ಟ್ರೈನಿಂಗ್. ಸೆಕೆಂಡ್ ಇಯರ್ಗೆ ನಾವು ತೀಸಿ ಬರ್ಕೊಡ್ತಾ ಇದ್ವಿ. ನಾನು ಹಿಂಗೆ ಹೋಗಿ ಅಲ್ಲಿ ಏನೋ ಒಂದು ತೆಗೆದ ಅಂತ ಪುಸ್ತಕ ತೆಗೆದೆ, ಮಡ್ರಾಸಲ್ಲಿ ಹೋಗಿ ಲೈಬ್ರರಿಲಿ ಪುಸ್ತಕ ತೆಗೆದೆ. ನನಗೆ ನಾನು ತಗೊಂಡಿದ್ದ ವಿಷಯ ಏನು ಅಂದರೆ, ರಾಮ ಪುಟಿನ್ ಅವರ ರಾಮಾಯಣ ಗೀತ ರೂಪಕಗಳು, ಅಂದ್ರೆ ಗೀತೆ ಡಾನ್ಸ್ ಗೀತೆ ನೃತ್ಯ ರೂಪಕಗಳು. ಗೀತೆ ಅನ್ನೋದು ಹೇಗೆ ನೃತ್ಯಕ್ಕೆ ಹೇಗಾಗತ್ತೆ, ಹಾಗೆ ಗಾಯನಕ್ಕೆ ಹೆಂಗಾಗತ್ತೆ, ಅದನ್ನ ಅಧ್ಯಯನ ಮಾಡಿದ್ದೆ ನಾನು. ನಾನು ನೋಡಿದ ತಕ್ಷಣ ಯಾವ್ದೊಂದು ಪುಸ್ತಕ ಸಿಕ್ತೋ ಹಿಂಗೆ ತೆಗೆದು ನೋಡ್ರೆ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ನನಗೆ. ಮೊದಲನೇ ಪೇಜಲ್ಲೇ
ಯಕ್ಷಣ ಹೀ ಆಡ್ಬೇಕು, ತಂದೆ ಬಂದಾಗ ಈ ಯಕ್ಷಣ ಆಡ್ಬೇಕು, ಮಗ ಬಂದಾಗ ಹಿಂಗ್ ಆಡ್ಬೇಕು, ಈ ತರ ಅಂತ ಬೇರೆ 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 ಅದ್ರಲ್ಲಿ ಅವ್ರು ಹೇಳ್ಬಿಡಿದೆ. ಆಂಡಯ್ಯ ಅಂತ ಒಬ್ಬ ಕವಿ, ಅವಂದೆಲ್ಲ ಪದ್ಯಗಳೆಲ್ಲ ಕಂದ ಪದ್ಯ ಎಲ್ಲ ಬರ್ದಾರ, ಅವನ್ನೆಲ್ಲ ಹಾಕಿದಾರೆ ಈ ತರ ಇರ್ಬೇಕು ಅಂತ ಹೇಳು. ಎಡ ಆಮೇಲೆ ಹೆಂಗ್ ಆಡ್ಬೇಕು ಗಾಯಕ ಲಕ್ಷಣ, ಎಡರದೆ ಕೊಡಹದೆ ತಲೆ ಇವ್ ಕೊಡಹದೆ ಅಂತೆಲ್ಲ ಬರ್ತಾ ಇದೆ. ಹಾಡ್ಬೇಕಾದ್ರೆ ಹಿಂಗ್ ಕೊಡಬಾರ್ದು, ಹಂಗ್ ಕೊಡಬಾರ್ದು ಅನ್ನೋ ಅವಲಕ್ಷಣಗಳು ಮಾಡಬಾರ್ದು, ನಮ್ಮ ಸಂಗೀತದಲ್ಲೂ ಇದೆ ಗಾಯಕನ ಗುಣ ದೋಷಗಳು ಅಂತ ಇದೆ. ಹಾಗೆ ಅದೆಲ್ಲ ಇತ್ತು, ಕುತ್ಕೊಂಡು ನಿಂತು ಓದ್ದೆ 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 ನಿಂತೇ ಇದ್ದೀನಿ, ಕೂತ್ಕೊಳ್ಳೇ ಇಲ್ಲ. 80 ಪೇಜ್ ಫುಲ್ ಪುಸ್ತಕ ಮುಗಿಸ್ಬಿಟ್ಟೆ. ಆಮೇಲೆ ತೆಗೆದು ನೋಡಿದೆ ಅದ್ರಲ್ಲಿ ಮೇಲೆ ಕಾವ್ಯ ಗಾಯನ ಕಲಾ ಸಂಗ್ರಹ ಅಂತಿತ್ತು. ಏನಪ್ಪ ಇದು, ಯಾರು ಬಂದರು? ಎಂ ರಾಘವೇಂದ್ರ ರಾವ್ ಅಂತ. ಇದು ನಂಗೆ ಇಷ್ಟು ಖುಷಿ ಆಯಿತು ಅಂದರೆ, ನಂಗೆ ಬೇಕಾದೆಲ್ಲ ಸಿಕ್ಬಿಡ್ತು. ಒಬ್ಬ ಗೀತರ ಬಗ್ಗೆ ಏನು ಬೇಕು ಅಂತ ಹುಡುಕ್ತಾ ಇದ್ದೆ, ಏನು ಬೇಕು, ಹೆಂಗೆ ಇರಬೇಕು, ಹೆಂಗೆ ಅಧ್ಯಯ ನಾನು ಅದನ್ನು ಓದಬೇಕು, ಗೀತರ ಬಗ್ಗೆ ಯಾವ ಥರ ನಾನು ಮೌಲ್ಯಮಾಪನ ಮಾಡಬೇಕು ಅಂತ ನಂಗೆ ಗೊತ್ತಾಗಲಿಲ್ಲ. ಕೊನೆಗೆ ನೃತ್ಯ ನೃತ್ಯ ಸಂಗೀತಕ್ಕೆ ಏನು ಕೇಳ್ತಾ ಇದ್ದಾರೆ ಅಲ್ವಲ್ಲ, ನಿಮ್ಗೆ ಕಾಣಿಸ್ತಾ, ನಿಮ್ಗಲ್ಲಿ ಕಾಣಿಸ್ತೇವಾ? ಇಲ್ಲ, ನಂಗೆ ಓಪನ್ ಆಗ್ತಿಲ್ಲ ಲೈವ್, ಅದು ನಂದು ಇದು ಮಾಡಿಲ್ಲ ಅವರು. ಹೌದಾ? ಹೌದು, ಮಾಡ್ಬಿಟ್ಟು ಪಾಪ ಹೇಳ್ಬೋದಕ್ಕೆ ಹೇಳ್ಬೇಕು. ಕೊನೆಗೆ ನೋಡೋಣ, ಹತ್ತಿಗೆ ಕೊನೆಗೆ ಓದ್ದೆ ಪುಸ್ತಕ, ಓದ್ಬಿಟ್ಟು ತುಂಬ ಇಷ್ಟ ಆಯ್ತು ನನಗೆ. ಎಂ ಫಿಲ್ ಮುಗಿಸ್ದೆ. ಅದಕ್ಕೆ ಮುಂಚೆ ನಮ್ಮ ತಾಯಿ ಗಮಕ ಸೇರ್ಕೊಳ್ಳಮ್ಮ ನೀನು ತುಂಬ ಒಳ್ಳೆಯದು ಅಂತ ಹೇಳಿದ್ರು. ನನಗೆ ಎಷ್ಟು ಹೋಗ 21 ವರ್ಷ ನನಗೆ ತುಂಬ ಹೋಗಮ್ಮ ಗಮಕ ಅಲ್ಲ ಒಳ್ಳೆ ಮುದುಕರು ಆಡೋದು, ನಾನು ಗಮಕ ಸೇರ್ಕೊಳ್ಳಲ್ಲ ಅಂತ ಹಠ ಮಾಡಿದೆ. ನಮ್ಮ ತಾಯಿ ತುಂಬ ಹೇಳಿದ್ರು, ಇಲ್ಲ ಪುಟ್ಟ ಸೇರ್ಕೋ, ಕಾವ್ಯ ವಾಚನ ಓದಬೇಕು, ಕಲಿಬೇಕು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಅದು ನಂಗೆ ಇಷ್ಟ ಇಲ್ಲ, ಅಯ್ಯೋ ಹೋಗಮ್ಮ ಯಾರು ನಾನು ಕಲಿಯಲ್ಲ, ನಾನು ಬರೀ ಮುದುಕರು ಹಾಡೋ, ನಾನು ಹಾಡಲ್ಲ, ನಾನು ಕಲಿಯಲ್ಲ ಅಂತ. ಸರಿ, ಅಲ್ಲಿಂದ ಪುಸ್ತಕ ಓದಿದ ಮೇಲೆ ನಮ್ಮಅಮ್ಮ ಹೇಳಿದಂಗೆ ಅರ್ಥ ಆಯಿತು. ಎಂ ಫಿಲ್ ಮುಗಿಸ್ದೆ, ಮುಗಿದ ತಕ್ಷಣ ನೇರ ಬಂದು ಮೈಸೂರು ಬಂದು ಗಮಕ ನಾನು ಕಲಿಬೇಕು ಅಂತಂಗೆ ಆಸೆ ಆಯಿತು. ಎಲ್ಲಿ ಹೋಗೋದು ಎಂತ, ನೀವು ಇನ್ನು ಎರಡು ಕಡೆ ಹೋದೆ. ನಾನು ಆಗಲೇ ಬಿ ಮ್ಯೂಸಿಕ್ ಮಾಡಿದ್ನಲ್ವ, ನನಗೆ ಸಂಗೀತದ ಬಗ್ಗೆ ತುಂಬ ಒಳ್ಳೆಯ ಒಂಥರ ನನಗೊಂದು ರುಚಿ ನನಗೆ ಇತ್ತು. ಅಲ್ಲಿ ಹೋಗಿ ಕೇಳಿದೆ, ಒಂದು ಇಬ್ಬರು ಹಾಡು ಗಮಕ ಕರೆದೆ, ಅವ್ರು ಹಾಡಿದ ನಂಗೆ ಇಷ್ಟನೇ ಆಗಲಿಲ್ಲ, ಇವರೇ ಚೆನ್ನಾಗಿ ಹಾಡಲ್ಲ ನನಗೆ, ಇವರೇನು ಹೇಳ್ಕೊಡ್ತಾರೆ ಅಂತ ನಾನು ಸೆಲೆಕ್ಟ್ ಮಾಡಲಿಲ್ಲ. ಹೀಗೆ ಹೋಗ್ತಾ ಹೋಗ್ತಾ ಹೋದೆ. ಆಮೇಲೆ ಅಲ್ಲಿ ಒಬ್ಬರು ಅಜ್ಜಿ ಪಾಪ 70 ವರ್ಷ ಆಗಿದೆ, ಅಲ್ಲಿ ಹೋದೆ. ಅದು ಎಷ್ಟು ಬಿಗಿಯ ಹಾಡಿದ್ರು ಅಂದರೆ ತುಂಬ ಖುಷಿಯಾಗುತ್ತೆ ಅಂತ, ಅವ್ರು ಜಯಲಕ್ಷ್ಮಿ ಗಣೇಶ್ ಮೂರ್ತಿ ಅಂತ. ತುಂಬ ಖುಷಿಯಾಗಿತ್ತು ನನಗೆ. ಅಲ್ಲಿ ಹೋಗ್ಬಿಟ್ಟು ಅವ್ರನ್ನ ಕೇಳಿದೆ, ಒಂದು ಪದ್ಯ ಹಾಡಿ ಹೆಂಗೆ ಬರುತ್ತೆ ಗಮಕ ನೋಡ್ತೀನಿ ನಿಂದು, ಏನು ಗೊತ್ತಿಲ್ಲ ಅಂತ. ಅವ್ರು ನನಗೆ ಇಂಟರ್ವ್ಯೂ ಮಾಡಬೇಕಿತ್ತು, ನಾನು ಅವ್ರಿಗೆ ಮಾಡಿದೆ. ಅವ್ರು ಹೇಳಿದ ತಕ್ಷಣ ಖುಷಿಯಾಯಿತು. ಏನು ಮಗು ನಿಂಗೆ ಬರುತ್ತಾ ಸಂಗೀತ ಅಂದರು. ಕಲ್ತ್ಕೊಂಡಿದ್ದೀನಿ ಸ್ವಲ್ಪ ಬಿ ಮ್ಯೂಸಿಕ್ ಒಪ್ಪ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಗಮಕ ಕಲ್ತ್ಕೊಂಡು ಅಂತಂದೆ. ಕಲ್ತ್ಕೊಂಡೆ, ಫಸ್ಟ್ ಟೈಮ್ ನನಗೆ ನಂಗೆ ಸಂಗೀತ ಬರ್ತಾ ಇತ್ತು ಸಾಹಿತ್ಯ ವಿದ್ಯಾರ್ಥಿ ಅಂತ. ಫಸ್ಟೇ ಪ್ರೌಢ ಕೂತ್ಕೊಂಡ್ಬಿಟ್ಟೆ. ಆ ಪ್ರೌಢ ಎಕ್ಸಾಮ್ಗೆ ನಮ್ಮ ರಾಘವೇಂದ್ರ ರಾವ್ ಬಂದಿದ್ರು ಎಕ್ಸಾಮ್ನಲ್ಲಿ. ಎಂ ರಾಘವೇಂದ್ರ ರಾವ್ ಅದೇ ಪುಸ್ತಕ ಓದಿದ್ನಲ್ಲ ನಾನು ಅಂತ. ನನಗೆ ಆ ಪುಸ್ತಕ ಓದೋದ್ರಿಂದ ಅವ್ರು ನೋಡಬೇಕು, ಅವ್ರು ನಮಸ್ಕಾರ ಮಾಡಬೇಕು ಅಂತ ನಂಗೆ ತುಂಬ ಆಸೆ. ಆಮೇಲೆ ನಂಗೆ ಎಕ್ಸಾಮ್ ಅವರೇ ಬಂದರು, ಅಲ್ಲಿ ಹೋಗ್ಬಿಟ್ಟು ನಮಸ್ಕಾರ ಮಾಡಿದೆ. ಅಯ್ಯೋ ಸರ್, ನಿಮ್ಮ ಪುಸ್ತಕ ಓದಿದ್ದೀನಿ. ಅದು ಓದಿದ್ಮೇಲೆ ನಂಗೆ ಆಸೆ ಆಯಿತು. ನಮ್ಮ ಅಮ್ಮ ಹೇಳ್ತಾ ಇದ್ರು ಗಮಕ ಕಲಿ ಅಂತ. ಸೊ ನಾವು ಮುದುಕರು ಹಾಡೋನ ಕಲಿಯಲ್ಲ ಅಂತ ಹಠ ಮಾಡ್ಕೊಂಡ್ಬಿದ್ದೆ. ಎಷ್ಟ ಅಂತ ತಪ್ಪು ಮಾಡಿದೆ, ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ನೀವು ಅಂತೆಲ್ಲ ಹೇಳಿದೆ. ಅವರಂದ್ರು ಮಗು ತುಂಬ ನನ್ಕೊಂಡ್ರೆ ಅವಳು ಅದೇ ಫಸ್ಟ್ ನೋಡಿದವರು ಮಗು ಯಾರೋ ಹೇಳಿದ್ರು, MA MPhil ಮಾಡಿರೋ ಒಂದು ಹುಡುಗಿ ಗಮಕ ಎಕ್ಸಾಮ್ ಕಲ್ತಿದ್ದಾನೆ ಅಂತ. ನೀನು ಹೆಂಗೆ ಹಾಡ್ತೀಯ ಅಂತ ನೋಡಬೇಕು, ಅದಕ್ಕೆ ನಾನು ಬೆಂಗಳೂರಿನಲ್ಲಿ ಬಂದಿದ್ದೀನಿ ಅಂತ. ಮೈಸೂರಲ್ಲಿ ನನಗೆ ಅದು ಇದ್ದಿದ್ದು ಎಕ್ಸಾಮ್, ನಾನು ಅಲ್ಲೇ ಇದ್ದು ಮೈಸೂರಿದ್ದರು. ಕುವೆಂಪು ಅವರ ರಾಮಾಯಣ ದರ್ಶನ ಫಸ್ಟ್ ಹಾಡೋ ಶುರು ಮಾಡಿದೆ. ನಾನೇ ರಾಗ ಹಾಕೊಂಡ್ಬಿಟ್ಟಿದೆ. ಅಂದರೆ ಅವರೆಲ್ಲ ಏನು ಮಾಡೋರು ಗಮಕದಲ್ಲಿ, ಮಾಮೂಲು ಭೈರವಿ, ತೋಡಿ, ಕಲ್ಯಾಣಿ, ಮೋಹನ ಇಷ್ಟೇ ಹಾಡೋರು. ನಾನು ಹೊಸ ಹೊಸ ಹಂಸಾನಂದಿ, ಹಂಸನಾದ, ಅಮೃತ ವರ್ಷಿಣಿ ಹಾಕ್ಕೊಂಡಿದ್ದೆ. ಹಾಡಿದ ತಕ್ಷಣ ಬಾಳು ವೀಣ ಪಾಣಿ ಬಾಡು ಬ್ರಹ್ಮನ ರಾಣಿ ಗಾನ ಗೈ ಹೇಳು ವೀಣ ಪಾಣಿ ಹಾಡಿದ ತಕ್ಷಣ ಅವ್ನು ನಿಂತ್ಕೊಂಡು ಹಿಂಗೆ ಚಪ್ಪಾಳ ತಿಟ್ಬಿಟ್ರು ಪಾಪ. ಅಯ್ಯೋ ಮಗು ಎಷ್ಟು ಚೆನ್ನಾಗಿ, ಅಮೃತ ವರ್ಷಿನ ಮಳೆ ಬಂದಂಗೆ ಆಗೋಯ್ತಲ್ಲ ಮಗು, ಎಷ್ಟು ಚೆನ್ನಾಗಿ ಹಾಡಿದೆ ನೀನು, ಗಮಕ ಸತ್ತೋಗತ್ತೆ ಅಂತ ಹೇಳ್ತಾರಲ್ಲ ಅಂತವ್ರು ನೀವೊಂದು ಅಪವಾದ ಮಗು ಅಂತ ಅಂದ್ರು ಪಾಪ. ಅವ್ರು ನಮಸ್ಕಾರ ಮಾಡಿ ತುಂಬ ಖುಷಿಯಾಯಿತು. ಆಮೇಲೆ ಗಮಕ ಸುಮಾರು ಪ್ರೋಗ್ರಾಮ್ ಮಾಡ್ತಾ ಇದ್ದೆ, ಕ್ಯಾಸೆಟ್ಟು ಮಾಡಿದ್ವಿ ಹಾಡಿದ್ವಿ. ಆದರೆ ಯಾಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ತುಂಬ ದೊಡ್ಡ ಹಾಡುಗಾರಿಕೆ ಅಂತಲ್ಲ, ಆ ಗಮಕನ ಕಲ್ತಿದ್ದಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಇಲ್ಲಿ ಇರೋಕೆ ಸಾಧ್ಯ ಆಯಿತು. ಆ ಗಮಕದ ಒಂದೊಂದು ಹೆಜ್ಜೆಯನ್ನೇ ಅದ್ರ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಬಂದಿದ್ದಕ್ಕೆ ಸಂಯೋಜನೆ ಅಂದರೆ ಸಂಯೋಜನೆ ಹೆಂಗೆ ಮಾಡೋದು, ಸಂಗೀತ ಹೆಂಗೆ ಅಳವಡಿಸೋದು ಅಂತ ನಂಗೆ ಒಂದು ಐಡಿಯಾ ಬಂದಿದೆ ಆ ಗಮಕದಿಂದ. ಹಾಗಾಗಿ ಆ ಗಮಕ ಕಲೆ ತಿರ್ಗಾ ಬದುಕಬೇಕು, ತಿರ್ಗಾ ಬದುಕಬೇಕು. ಗಮಕವನ್ನು ತಿರ್ಗಾ ನೀವು ಕಲಿತ್ರೆ ಸುಗಮ ಸಂಗೀತದಲ್ಲಿ 100% ನೀವು ಸಕ್ಸಸ್ಫುಲ್ ಆಗ್ತೀರ. ನೀವು ಅಂದರೆ ನಿಮ್ಗೆ ಗೊತ್ತಾಗುತ್ತೆ, ಭಾವ ಗೊತ್ತಾಗುತ್ತೆ. ಅದು ಏನಿದೆ ಅಂದರೆ, ತಂದೆಗೆ ಏನು ಹೇಳಬೇಕು, ಮಗನಿಗೆ ಏನು ಹೇಳಬೇಕು, ಆ ಸ್ವರಗಳಲ್ಲೇ ಅವರು ಹೇಳ್ತಾರೆ. ಅದರಲ್ಲಿ ಮಗುಗೆ ಏನು ಹೇಳಬೇಕು, ದುಃಖ ಬಂದರೆ ಏನು ಹೇಳಬೇಕು, ಸಂತೋಷ ಬಂದರೆ ಏನು ಹೇಳಬೇಕು, ಅದಕ್ಕೆಲ್ಲ ಅವರು ವರ್ಣನೆ ಅದರಲ್ಲಿ ಒಂದು ಸೂತ್ರ ಬರೆದಿಟ್ಬಿಡಿದ್ದಾರೆ.
ಅದು ನಾನಲ್ಲ ಬರೆದಿರೋದು, ಆಂಡ ಆಂಡಯ್ಯ ಅಂತ ಕವಿ ಹಿಂದೆ ಬರೆದಿರೋ ಅದನ್ನೆಲ್ಲ ಅದೆಲ್ಲ ಹೇಳಿದಾರೆ. ಆ ಒಂದು ಸೂತ್ರಗಳಿವೆ, ಆ ಸೂತ್ರಗಳನ್ನ ನಾವು ಕಲಿತ್ರೆ ಎಷ್ಟೋ ಒಳ್ಳೇದು. ಮರಗೇರಿ ನಾಗೇಂದ್ರ ಅಂತಿದ್ರು ಗಮಕಿ ಕೃಪಾಪ, ತುಂಬಾ ಒಳ್ಳೆಯವರು. ಅವ್ರು ಹೇಳ್ತಾ ಇದ್ರು, ನೀವೊಬ್ಬರಾದ್ರು ಹೇಳಿದ್ರಲ್ಲ, ನಾವೆಷ್ಟು ಗಮಕ ನಾವು ಕಲಿತು ನಾವು ಮಾಡಿದ್ವಿ, ಯಾರು ಹೇಳೋದೇ ಇಲ್ಲ, ನೀವಾದ್ರೂ ಹೇಳಿದ್ರಲ್ಲ ನೀವು ಗಮಕದ ಬಗ್ಗೆ, ತುಂಬಾ ಸಂತೋಷ ಆಯ್ತು. ನಿಜವಾದಂತಹ ಸುಗಮ ಸಂಗೀತಕ್ಕೆ ಅಡಿಪಾಯ ಅಂದ್ರೆ ಗಮಕನೇ ಅಂತ ಅಂದ್ರು. ನಾನು ಅದಕ್ಕೆ ಗಮಕವನ್ನ ನೀನು ನಾವು ಕಲಿತ್ರೆ ನಮ್ಗೆ ಅದು ನಮ್ಮ ನಮ್ಗೆ ಹೆಂಗಂದ್ರೆ ಅದನ್ನೇ ಹೇಳ್ದೆ ಈಗ ಶ್ರೀ ವನಿತೆಯ ರಸನೆ ಜಸ್ಟ್ ನಿಮ್ಗೆ ಉದಾಹರಣೆ ಹೇಳ್ತೀನಿ. ನೀವು ಇನ್ನೊಂದು ಕ್ವಶನ್ ನೀವು ಕೇಳಬೇಕಿತ್ತು, ನಾನೇ ನಿಮ್ಗೆ ಹೇಳ್ಬೇಕು ಅಂದ್ರೆ ಒಂದು ಸುಗಮ ಸಂಗೀತ ಏನಂದ್ರೆ ಸುಗಮ ಹೇಳಿದ್ನಲ್ಲ ಸಂಗೀತದ ಶೈಲಿ ಅಂತ. ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿಠನೇ ನೋಡಿ, ರಾಜೀವ ಪೀಠ ಯಾರು? ಬ್ರಹ್ಮ. ಬ್ರಹ್ಮನ ತಂದೆ ಯಾರು? ವಿಷ್ಣು. ವಿಷ್ಣು ಅವರಪ್ಪ ಆದ್ರಿಂದ ಅವ್ನ ಮೇಲೆ ಸ್ವರ ಇರ್ಬೇಕು. ಪಿಠನೇ ತಿಳಿಯಂಗಿಲ್ಲ, ಪಿಠನೇ ಜಗಕ್ಕೆ ಅತಿ ಪಾವನನೆ. ಅವ್ನು ಹೋಗ್ತಾ 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 ಅದು ಮೇಲೆ ಸ್ವರ ಹೋಗ್ಬೇಕು, ಒಂದೊಂದೇ ಅದರ ವೈಶಿಷ್ಟ್ಯವನ್ನು ಹೇಳ್ತಾ ಹೋಗ್ತಾ ಹೋಗ್ತಾ ಹೋಗ್ಬೇಕು ಅಂತ. ಆ ಗಮಕದಲ್ಲಿ ಮೊದಲನೇ ಪದಿದ್ರೆ ನಮ್ಗೆ ಗೊತ್ತಾಯ್ತು ಅಂದ್ರೆ ಯಾವ ಸಂಬಂಧನ ಹೆಂಗೆ ಹೇಳ್ಬೇಕು, ತಾಯಿ ಪ್ರೀತಿನ ಹೆಂಗೆ ಹೇಳ್ಬೇಕು, ಅದಕ್ಕೆಲ್ಲ ಒಂದು ಸೂತ್ರವನ್ನ ಬರೆದಿದೆ. ಹಾಗೆ ಗಮಕವನ್ನ ಕಲ್ತರು, ನೀವೇನು ಹಾಡೋದು ಬೇಕಾಗಿಲ್ಲ, ಯಾಕಂದ್ರೆ ಗಮಕ ಕೇಳೋರು ಕಮ್ಮಿ ಇವಾಗ. ಅದಕ್ಕೆ ಒಂದು ಪಾಪ ಏನ್ ಹೇಳೋದು, ಯೌವನ ಇಲ್ಲ ಗಮಕ ಕಲೆಗೆ. ಈಗ ಸುಗಮ ಸಂಗೀತಕ್ಕೆ ಒಳ್ಳೆ ಯೌವನ ಇದೆ, ಯೌವನ ಜನ ನೋಡೋದಂಗೆ ತಾನೇ. ಈಗ ಮುದುಕನ ಮುದುಕನ ನೋಡ್ತಾರ. ಸಾಮಾನ್ಯವಾದ ಒಂದು ಅಭಿಪ್ರಾಯ ಹೇಳಿದ್ರಿ, ಆದ್ರೆ ಯಾವತ್ತು ಕಲೆಗೆ ವಯಸ್ಸಾಗಲ್ಲ, ಕಲಾವಿದರಿಗೆ ವಯಸ್ಸಾಗಲ್ಲ. ಈಗ ಗಮಕ ಹಾಡು ಕಳ್ಬೇಕಂದ್ರೆ ಹಳೆಗನ್ನಡ ಕಾವ್ಯವನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ, ಅರ್ಥ ಆಗೋದು ಕಷ್ಟ, ಮತ್ತೆ ಕೇಳಕ್ಕೂ ಈಗ ಪೇಷನ್ಸ್ ಇಲ್ಲ ಜನಕ್ಕೆ. ಆದ್ರಿಂದ ನೀವು ಕಲ್ತು ಬಿಟ್ರೆ ಅದರ ಸೂತ್ರವನ್ನ ನಾವು ಅಳವಡಿಸ್ಕೊಂಡ್ರೆ ಸುಗಮ ಸಂಗೀತದ ಒಂದು ಇದಾಗಿದೆ. ಇದೇ ಸುಗಮ ಸಂಗೀತ ಸ್ಟೈಲ್ ಅನ್ನ ಹಾಡ್ತೀನಿ ನೋಡಿ. ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿಠನೇ, ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿಠನೇ. ಆಗ್ಬೇಕಾದ್ರೆ ಸುಗಮ ಸುಗಮ ಸ್ಟೈಲ್ ಬೇಕಾದ್ರೆ ಹಾಡ್ಬೋದು. ಸುಗಮ ಅನ್ನೋದು ಸ್ಟೈಲ್ ಅಷ್ಟೇ ವಿನಃ ಬೇರೆ ಏನು ಇಲ್ಲ ಅಂತ ಹಾಡಕ್ ತೋರಿಸ್ದೆ. ಯಾರು ಈ ತರ ಹಾಡಕ್ ಹೋಗ್ಬೇಡಿ, ತುಂಬಾ ಅದ್ಭುತವಾಗಿ ಹಾಡಿದ್ರಿ ನಿಜವಾಗ್ಲೂ. ಅದನ್ನ ಹೇಳಿದ್ದಾನೆ, ಯಾಕಂದ್ರೆ ಸುಗಮ ಅನ್ನೋದು ಸುಗಮ ಸಂಗೀತ ಅನ್ನೋದು ನಮ್ಗೆ ಸಿಕ್ಕೊಟ್ಟಂತ ಒಂದು ರಿಲೀಫ್ ರೀ. ಅದು ಒಂದು ರಿಲೀಫ್ ಇದೆ ನಮ್ಗೆ ಅಂದ್ರೆ ನಮ್ಗೆಲ್ಲ ಡೈವರ್ಷನ್. ನಮ್ಮ ಏನೇ ನಮ್ಮ ಕಷ್ಟ ನೋವುಗಳು ನಮ್ಮ ಬೇಜಾರು ಏನೇ ಇದ್ರು ಕೂಡ ಆ ಮತ್ತದ ಬೇಸರ ಹಾಡು ಕೇಳಿ, ಅನಂತ ಸ್ವಾಮಿನ ಹಾಡು ಕೇಳಿ, ಎಷ್ಟು ಅದು ಒಂದು ಮನುಷ್ಯನ ಹಂಗೆ ತಣಿಸುತ್ತೆ. ಹಾಗೆ ನಮ್ಗೆ ನಮ್ಮ ನೋವನ್ನ ತಣಿಸುವಂತಹ ಏಕೈಕವಾದಂತಹ ಒಂದು ಗಾಯನ ಮಾಧ್ಯಮ ಅಂತ ಹೇಳಿದ್ರೆ ಸುಗಮ ಸಂಗೀತನೇ. ಅಷ್ಟಕ್ಕೂ ಎಲ್ಲ ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಕೇಳ್ಬೋದು. ಏನು ಅದಕ್ಕೆ ವಯಸ್ಸಿನ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಅದಕ್ಕೆ ಯಾವ ಅಂತರವೂ ಇಲ್ಲ. ನಮ್ಮ ಸಂಗೀತ ಸಮುದಾಯವನ್ನ ಒಂದು ಮಾಡುವಂತಹ ಒಟ್ಟುಗೂಡಿಸುವಂತಹ ಏಕೈಕವಾದಂತಹ ಒಂದು ಸಂಗೀತ ಒಂದು ಗಾಯನ ಶೈಲಿ ಅಂತ ಹೇಳಿದ್ರೆ ಅದು ನಮ್ಮ ಸುಗಮ ಸಂಗೀತ. ಅದರಲ್ಲಿ ಸಾಹಿತ್ಯದ ಭಾವ ಇದೆ, ಸಂಗೀತದ ಜೇನಿದೆ, ಅರ್ಥದ ಸಮುದ್ರವೇ ಇದೆ. ಅದರ ಎಷ್ಟು ಸಾಧ್ಯ ಇಲ್ಲ. ಇಂತಹ ಒಂದು ಸುಂದರವಾದಂತಹ ಸಂಜೆಗೆ ನಾವೆಲ್ಲ ಒಂದಾಗಿದ್ದೀವಿ. ನಾವು ನೀವು ಇಷ್ಟೊತ್ತು ನನ್ನ ಮಾತನ್ನು ಕೇಳಿದ್ದೀರಾ, ನಿಮಗೆ ಸಂತೋಷವಾಗಿದೆ ಅಂತ ನಾನು ಭಾವಿಸ್ತೀನಿ. ನೀವು ಎಲ್ಲರೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನ್ನೊಟ್ಟಿಗೆ ನನ್ನ ಅತ್ಯಂತ ಆತ್ಮೀಯರಾದಂತಹ ಕನ್ನಡ ಉಪನ್ಯಾಸಕರು, ಅದ್ಭುತವಾದಂತಹ ನಿರೂಪಕರು, ಆಮೇಲೆ ನೃತ್ಯಗಾರರು, ಅವರು ಲೇಖನಕಾರರು, ಏನೇನು ಹೇಳೋಕ್ಕೂ ಸಾಧ್ಯಲ್ಲ, ಎಲ್ಲಕ್ಕೆ ಎಕ್ಸ್ಟ್ರಾ 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 ಹಾಕೋಬೇಕಂತಹ ಅದ್ಭುತವಾದಂತಹ ಅತಿ ವಿನಯವಂತ ಅತಿ ಸದ್ಗುಣ ಅತಿ ಸಜ್ಜರಾದಂತಹ ಆನ್ಸರ್ ಮಾಡಿಲ್ಲ ಏನು ಕಜ ಮಾಡಿ ಕೇಳಿ ಅಂತಹ ಅಂತಹ ಬಾಬಾ ಕ್ವಶನ್ ಹೇಳಿ ನಿಮ್ ಫೋನ್ ಕೊಡಿ. ಅಂತಹ ಅದ್ಭುತವಾದಂತಹ ನನ್ನ ಜೊತೆ ಇದ್ದಂತಹ ಸುಗ್ಗನಹಳ್ಳಿ ಅವರಿಗೆ ನಾನು ಅನಂತ ಧನ್ಯವಾದ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ನಿಮ್ಮ ಪ್ರಶ್ನೆಯನ್ನು ನಾನು ಒಂದು ನಿಮಿಷ ನೋಡ್ತೀನಿ ಇನ್ನೊಂದು ಫೋನ್ ದೂರ ಇಟ್ಕೊಳ್ತಾನೆ. ಅದೇ ಅದೇ ಹತ್ರ ಇಟ್ಕೊಳ್ಳೋದು ಫೋನ್ ಸ್ವಲ್ಪ ಏನೇನು ಬೇಡ 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 ನೀವು ಅಲ್ಲಿನ ಕ್ವಶನ್ ಕೊಡ್ತೀರಾ ಅನ್ಕೊಂಡೆ. ಕೊಡಿ ಕೊಡಿ ಪರವಾಗಿಲ್ಲ, ಹಿಂದಕ್ಕೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ. ಗಮಕದ ಹಾದಿಯಿಂದ ಹಾಡಿನ ಸುಗಮ ಸಂಗೀತದ ಹಾಡಿಗೆ ಸಾಧನೆ ಅಮೋಘ.
ಇದ್ರ ಕೇಳ್ತಾರೆ ಎಷ್ಟು ಚೆನ್ನಾಗಿರೋದು ಬಂಧುಗಳೇ, ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಸಿದ್ಧತೆ ಬಹಳ ಮಾಡ್ಕೊಂಡಿದ್ವಿ ನಾವು. ಇನ್ನೊಂದಷ್ಟು ವಿಚಾರಗಳ ಚರ್ಚೆ ಆಗ್ಬೇಕು ಅಂತ. ವಾಸ್ತವವಾಗಿ ಇನ್ನು ಒಂದು ಪುಟದ ಪ್ರಶ್ನೆಗಳು ಉಳ್ಕೊಂಡ್ತು. ಆದ್ರೆ ಸಮಯ ಇದ್ದಕ್ಕೆ ಅಂಶ ಸಮಯ ಇದ್ರೆ ನಾವು ಅದನ್ನ ಮುಂದುವರಿಸಬಹುದು. ಸಮಯ ಇದೆಯಾ ಹೇಳಿ. ಸಮಯ ಇದ್ರೆ ನಾವು ಮುಂದುವರಿಸ್ತೀವಿ, ವಸು ಇದ್ರೆ ನಾವು ಸಂಪನ್ನಗೊಳಿಸ್ತೀವಿ. ಸಮಯ ಇದೆಯಾ ನಾವು ಮುಂದುವರಿಸ್ಬೇಕಾ ಅಥವಾ 8 ಗಂಟೆ ಆಗಿದೆ? ಚರ್ಚೆ ಯಾವಾಗಲೂ ಚರ್ಚೆಗೆ ವಿಚಾರ ಇದ್ದಾಗ ಚರ್ಚೆ ಒಂದಷ್ಟು ಎಳ್ಕೊಂಡು ಹೋಗುತ್ತೆ. ಇವತ್ತು ನಾವೇನೇನು ಮಾತಾಡಬೇಕು ಅಂದ್ಕೊಂಡಿದ್ವೋ ಬಹುತೇಕ ಎಲ್ಲವನ್ನೂ ಅದರ ಸ್ಪರ್ಶ ಮಾಡೋಕ್ಕೆ ನಮಗೆ ಸಾಧ್ಯ ಆಗಿದೆ. ನಾನು ಪ್ರಶ್ನೆಗಳನ್ನು ಮಾಡಿಕೊಂಡಾಗ ಅಮ್ಮ ಉತ್ತರ ಎಷ್ಟು ಕೊಡ್ತಾರೆ ಅನ್ನುವಂತಹ ಕಲ್ಪನೆ ಇಲ್ಲದೆ ಇದ್ದಿದ್ದರಿಂದ ಮುಂದುವರಿಸಿ ಸ್ವಲ್ಪ ಹೊತ್ತು ಅಂತ ಹೇಳಿದ್ದಾರೆ. ಇನ್ನೊಂದು 4-5 ಕ್ವಶನ್ಗಳಿಗೆ ಅಮ್ಮ ಆನ್ಸರ್ ಮಾಡ್ತಾರೆ, ಆ ನಂತರ ನಾವು ಸಂಪನ್ನಗೊಳಿಸ್ತೇವೆ. ಅಮ್ಮ, ಇದು ಬಹಳ ವೇಗವಾಗಿ ಬೆಳೆದು ಬಂದಂತಹ ಮಾಧ್ಯಮ ಈ ಸುಗಮ ಸಂಗೀತ, ತುಂಬಾನೇ ಫಾಸ್ಟ್ ಆಗಿ ಬಂದ್ಬಿಡ್ತು ನೋಡ್ತಾ ಹೋದ್ರೆ. ಆದ್ರೆ ಈ ಹಿಂದೆ ಎಲ್ಲ ಪ್ರಚಲಿತದಲ್ಲಿ ಇದ್ದಂತಹ ಈ ನಮ್ಮ ರಂಗಗೀತೆ ಗಾಯನ, ಆಮೇಲೆ ತತ್ವಪದ ಗಾಯನ, ಆಮೇಲೆ ಜಾನಪದ ಒಂದಷ್ಟು ನಾವು ಸ್ಪರ್ಶಿಸಿದ್ದೇವೆ, ಆಮೇಲೆ ಬಾಲಗೀತೆಗಳು ರೈಮ್ಸ್, ಬಣ್ಣದ ತಗಡಿನ ತುತ್ತೂರಿ, ಕಸ್ತೂರಿ, ಆ ಥರದವನ್ನೆಲ್ಲ ಇವಾಗ ನಾವು ಕೊಡ್ತಾನೆ ಇಲ್ಲ. ಆಮೇಲೆ ಗಾದೆಗಳು, ಹಾಡಿನಲ್ಲಿ ಗಾದೆಗಳು ಬರ್ತಾ ಇತ್ತು, ಸೋಬಾನೆ ಪದಗಳು, ರೈತಾಪಿ ಗೀತೆಗಳು, ಹೀಗೆ ಸುಗಮ ಸಂಗೀತದ ವ್ಯಾಪ್ತಿಯನ್ನ ಇನ್ನಷ್ಟು ಹಿಗ್ಗಿಸೋದಕ್ಕೆ ಸಾಧ್ಯವಾಗುವಂತಹ ನಮ್ಮ ಹಳೆಯ ಪದ್ಧತಿಗಳೇನಿದ್ದಾವೆ ಅದನ್ನೆಲ್ಲ ಈಗಿನ ಜನ ಮರಿತಾ ಇದ್ದಾರೆ ಅಂತ. ನಾನು ಅದಕ್ಕೆ ಹೇಳಿದ್ ನಾನು ಇವೆಲ್ಲ ಕೂಡ ಸುಗಮವಾಗಿ ಹೇಳ್ಕೊಂಡು ಹೋಗುತ್ತೆ. ಸುಗಮ ಸಂಗೀತವನ್ನೇ ಅದೇ ಹಾದಿಯಲ್ಲಿ ಇರೋದ್ರಿಂದ ಸುಗಮ ಸಂಗೀತದ ಪರಿಧಿಯಲ್ಲಿ ಅದರ ಈ ಒಂದು ಆ ವೃತ್ತದಲ್ಲಿ ಇದನ್ನೆಲ್ಲ ನಾವು ಸೇರಿಸ್ಕೊಬಹುದು. ನಾನು ಅದೇ ಹೇಳಿದೆ ನೋಡಿ, ಒಬ್ಬ ಮನುಷ್ಯನಿಗೆ ಮಗು ಹುಟ್ಟಿದಾಗ್ರಿಂದ ಮೊದಲನೇ ಸುಗಮ ಸಂಗೀತ ಗೀತೆ ಯಾವುದು ಅಂದ್ರೆ ಜೋಗುಳ. ಅಮ್ಮ ಹಾಡೋ ಮೊದಲನೇ ಹಾಡೇನೆ ಸುಗಮ, ಮೊದಲನೇ ಸುಗಮ ಲಾಲಿ. ಏನಂತ ಗೊತ್ತಿರಲ್ಲ, ಅನ್ನೋದಕ್ಕೇನು ಅರ್ಥ ಇರಲ್ಲ, ಅದಕ್ಕೇನು ಅಕ್ಷರನೂ ಇಲ್ಲ, ಸಾಹಿತ್ಯದ ಏನಿಲ್ಲ, ಅದು ಬರೀ ಪ್ರೀತಿ ಅಂತ ಗೊತ್ತಾಗುತ್ತೆ. ಆ ತೊಟ್ಟು ತೂವ ಬೇಕಾದ್ರೆ ಹೇಳಿದ್ರೆ ಆಯ್ತು ಅಷ್ಟೇ. ಇಂತಹ ಅಂದ್ರೆ ಸುಗಮ ಸಂಗೀತ ಒಂದು ಅನುಭವದ ಅಭಿವ್ಯಕ್ತಿ ಅದು. ಅದು ದಾಸರ ಪದ ಇದೆಯಲ್ಲ, ಅದು ಭಕ್ತಿ ಭಾವ. ವಚನನೂ ಅಷ್ಟೇ, ವಚನ ಒಂದಂತೆ ಆಧ್ಯಾತ್ಮ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಆಧ್ಯಾತ್ಮ ಅಂದ್ರೆ ನಿಗೂಢವಾದಂತಹ ಆಧ್ಯಾತ್ಮ, ಅಲ್ಲಮ್ಮ ಪ್ರಭು ಎಲ್ಲ ಹೋದ್ರೆ ತುಂಬಾ ನಿಗೂಢವಾದಂತಹ ಆಧ್ಯಾತ್ಮ ಹೋಗುತ್ತೆ. ಈ ರಂಗಗೀತೆಯಲ್ಲಿ ಏನಾಗುತ್ತೆ ಅಂದ್ರೆ ಈ ಸಂಭಾಷಣೆಯ ಮೂಲಕ ಆಗುವಂತಹ ರಂಗಗೀತೆಗಳ ಬಗ್ಗೆ ನಾವು ಆಗುತ್ತೆ. ಈ ಎಲ್ಲವೂ ಕೂಡ ಸುಗಮ ಸಂಗೀತದಲ್ಲಿ ಸೇರ್ಕೊಳತ್ತೆ. ಒಂದು ಮಗುಗೆ ನಾ ಅದೇ ಹೇಳಿದೆ, ಮಗುಗೆ ನಾವು ಲಾಲಿ ಹಾಡ್ತೀವಿ, ಒಂದೊಂದೇ ಹೆಜ್ಜೆ ಇರುತ್ತೆ, ಆಮೇಲೆ ಒಂದೊಂದೇ ಹೆಜ್ಜೆ ಒಂದೊಂದೇ 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 ಅಂತ ಮಗು ನಡ್ಸ್ಕೊಂಡು ಹೋಗ್ತೀವಿ. ಯಾವುದು ಕೂಡ ಒಂದು ಸುಗಮ ಸಂಗೀತ, ಆ ಮಗು ಹಾಡುತ್ತೆ. ಅದೇ ಹೇಳಿದ್ನ ಜನ್ ಜಣ ಜಣ ನಾನು ಮಾಡಿದ್ದೀನಿ, ಒಂದು 300 ಮಕ್ಕಳು ಹಾಡು ಮಾಡಿದ್ದೀನಿ ನಾನು. ಜನ್ ಜಣ ಜಣ ಹಾಡದು ಎರಡೇ ಅಕ್ಷ, ಅದು ಹೇಳಕ್ಕಾಗಲ್ಲ, ದನ್ ದನ ದನ ಹೇಳುತ್ತೆ ಅಷ್ಟೇ ಸಂತೋಷ ನಮಗೆ, ಅದು ಸುಗಮ ಸಂಗೀತನೇ. ಮಾನವನ ಪ್ರತಿಯೊಂದು ಹಂತದಲ್ಲಿ ಕೂಡ ಬಾಲ್ಯದಲ್ಲಿ ರೈಮ್ಸ್ ಹಾಡಬೇಕು, ಅದು ಸುಗಮ ಸಂಗೀತ. ಆಮೇಲೆ ನಮ್ಗೆ ಈಗ ನೃತ್ಯ ಗೀತೆಗಳು ಹೇಳಿದ್ವಿ ನಾವು, ಒಂದು 10 ವರ್ಷ 11 ವರ್ಷ ಆದರೆ ಡ್ಯಾನ್ಸ್ ಮಾಡ್ತಾ ಇರ್ತೀವಿ ನಾವು. ಈಗ ನಾವು ಚಿಕ್ಕ ಸುಬ್ಬಾ ಭಟ್ರ ಮಗಳ ಚಿಕ್ಕ ವಯಸ್ಸಲ್ಲಿ ಎಲ್ಲ ಹಾಡ್ತಾ ಇದ್ರು, ಇದು ಸಾರಿ ಆಚೆ ಮನೆ ಸುಬ್ಬಮ್ಮ ಏಕಾದಶಿ, ಅದು ಚಿಕ್ಕ ವಯಸ್ಸಿನ ನಮ್ಮ ಮಕ್ಕಳೆಲ್ಲ ಮನೇಲಿ ಹಾಡ್ತಾ ಇದ್ರು. ಹಾಗೆ ಒಂದನೇ ಮೆಟ್ಲು ಹೋಗ್ತಾ ಇದ್ದಾಗ ಹಾಗೆ ಯೌವನ ಬಂದಾಗ ಒಂದು ಪ್ರೇಮ ಗೀತೆ ಹಾಡ್ತೀವಿ. ಯೌವನದಿಂದ ದಾಟಿ ಆದ್ಮೇಲೆ ಒಂದು ರೀತಿಯ ವೈಚಾರಿಕವಾದ ಗೀತೆ ಬರುತ್ತೆ, ಅದು ಸುಗಮ ಸಂಗೀತನೇ. ಅಂದ್ರೆ ಸಂಗೀತದ ಪಾತ್ರೆಯಲ್ಲಿ ನಾವು ಹಾಕ್ತಾ ಇದ್ದೀವಿ, ಒಳಗಿರೋ ವಿಷಯ ಅಲ್ಲ, ಬೇರೆ ಬೇರೆ ವಿಷಯ ಪಾತ್ರೆ ಅದೇನೆ. ಹಾಗೆ ಆಮೇಲೆ ಅಲ್ಲಿಂದ ದಾಸರ ಪದ, ಭಕ್ತಿ ಗೀತೆ, ಆಧ್ಯಾತ್ಮ ಗೀತೆ ಹೋಗ್ತಾ ಅಂದ್ರೆ ಒಂದೊಂದು ಹಂತದಲ್ಲಿ ಕೂಡ ಒಳಗಿನ ಸತ್ವ, ಈ ತೆಂಗಿನಕಾಯಿ ಹೇಗಾಗುತ್ತೆ ಹೋಗ್ತಾ 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 ಹೇಗೆ ಕೊಬ್ಬರಿ ಆಗ್ತಲ್ಲ, ಹಾಗೆ ಅನುಭವ ಸಾಂದ್ರೀಕರಣ ಆದಾಗ
ಅದು ಹಂಗೆ ಇರುತ್ತೆ ಸಂಗೀತ ಮಾತ್ರ ಅದನ್ನ ಹಂಗೆ ತಗೊಂಡ್ ಬರುತ್ತೆ. ಆಮೇಲೆ ಈಗ ನಾವು ಸಂಗೀತದ ವಿಚಾರ ಮಾತಾಡ್ಬೇಕಾದ್ರೆ ನಮ್ಮ ಭಾರತೀಯ ಸಿನಿಮಾ ಸಂಗೀತವನ್ನ ಬಿಟ್ಟು ನಾವು ಚರ್ಚೆಯನ್ನ ಪೂರ್ಣ ಮಾಡಕ್ ಆಗೋದೇ ಇಲ್ಲ. ಭಾರತೀಯ ಸಂಗೀತ, ಭಾರತೀಯ ಸಿನಿಮಾದಲ್ಲಿ ಸಂಗೀತ ಬಹಳ ಪ್ರಮುಖವಾದಂತಹ ಪಾತ್ರ ವಹಿಸಿರುವಂತಹದ್ದು, ಹಾಗೆ ನಮ್ಮ ಕನ್ನಡ ಸಿನಿಮಾ ಸಂಗೀತ ಕೂಡ. ಹಿಂದೆಲ್ಲ ನಮ್ಮ ಕನ್ನಡ ಸಿನಿಮಾ ಸಂಗೀತ ಭಾವಗೀತಾತ್ಮಕವಾಗಿರ್ತಿದ್ದು ಅನ್ನೋದೆಲ್ಲ ನಮಗೆಲ್ಲ ಗೊತ್ತಿದೆ. ಈಗಲೂ ನಾವೆಲ್ಲ ಎಲ್ಲಾದರೂ ಪ್ರವಾಸ ಹೋಗ್ಬೇಕಾದ್ರೆ ನಾವು ಅಂತ್ಯಾಕ್ಷರಿ ಆಡಿ ಅಂದ್ರೆ ಯಾರು ಹೊಸ ಹಾಡಾಡ್ತಾರೆ, ಎಲ್ಲರೂ ಹಳೆ ಹಾಡೆ ಆಡೋದು. ಇವತ್ತು ಹಾಡೋದಿರ್ಲಿ ಅದನ್ನು ಹೇಳಕ್ಕೂ ಆಗಲ್ಲ, ಎದುರು ಮುಂದೆ ಆತರ ಸಾಹಿತ್ಯ. ಅದಕ್ಕೆ ಇವೆಲ್ಲ ಈ ಕಾರಣ ಈ ವಾದ್ಯಗಳ ಅಬ್ಬರ ಅಂತ ನನಗನ್ಸುತ್ತೆ. ಈ ಅಬ್ಬರ ಸುಗಮ ಸಂಗೀತ ಕ್ಷೇತ್ರಕ್ಕೂ ಆಕ್ರಮಿಸ್ಕೊಳ್ತಾ ಇದೆ ಅನ್ನುವಂತಹ ಒಂದು ವಿಚಾರವನ್ನ ಸಾಕಷ್ಟು ಜನ ವ್ಯಕ್ತಪಡಿಸ್ತಾರೆ. ಸಮ್ಮೇಳನದಲ್ಲಿ ಗಲಾಟೆನೇ ಆಯ್ತದ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದೇ ಅದಕ್ಕೆ ಅದಕ್ಕೆ ಹೇಳ್ದ ನಾನು, ಏನೇ ಹೇಳೋ, ನಮ್ಮ ಗುರುಗಳು ಹೇಳಿದಾರಲ್ಲ ಪದ್ಮಚರಣ ಔಚಿತ್ಯ ಔಚಿತ್ಯ ಪ್ರಜ್ಞೆಯನ್ನು ಮೀರಿದ ಯಾವುದೇ ವಾದ್ಯಗಳನ್ನ ನಾವು ಅಲ್ಲಿ ಉಪಯೋಗಿಸ್ಕೋಬಾರದು. ಅದಕ್ಕೆ ನಮಗೆ ವಾದ್ಯದ ಬಗ್ಗೆ ಗೊತ್ತಿರಬೇಕು, ಯಾವ ವಾದ್ಯನ ಎಲ್ಲಿ ಉಪಯೋಗಿಸ್ಬೇಕು, ಎಷ್ಟು ಉಪಯೋಗಿಸ್ಬೇಕು ಅಂತ. ಒಬ್ಬರೇ ಹಾಡ್ತಾರೆ, 15 ವಾದ್ಯಗಳು ಇರುತ್ತೆ. ಈ ಸಮ್ಮೇಳನಕ್ಕೆಲ್ಲ ಹೋಗ್ತೀವಿ ನಾವು ಎಷ್ಟೋ ಸಲ, ಅಲ್ಲೇನಾಗುತ್ತಂದ್ರೆ ಎಲ್ಲ ವಾದ್ಯಗಾರರು ಬಂದಿರ್ತಾರೆ ಪಾಪ, ಎಲ್ಲರೂ ಬಂದು ಹೊಡಿಸ್ತಾ ಇರ್ತಾರೆ. ಅವ್ರ ಹಾಡೋರು ಬಂದು ಬದಲಾಗ್ತಾ ಇರ್ತಾರೆ. ಏನು ಗ್ರೂಪ್ ಹಾಡು ಬಂದ್ರೆ ಪರವಾಗಿಲ್ಲ, ಒಬ್ಬ ಒಂದು ಸೋಲೋ ಹಾಡಿಗೆ ಅಷ್ಟು ಜನ ನುಡಿಸೋದು ಏನಾಗುತ್ತೆ, ಅದು ಗದ್ದಲನೇ ಆಗುತ್ತೆ. ಅದಕ್ಕೆ ಒಂದು ರೀತಿ ಔಚಿತ್ಯ ತುಂಬಾ ಮುಖ್ಯ. ಅದನ್ನ ಎಷ್ಟು ಸಲ ಹೇಳಿದ್ರು ಕೂಡ ನಮಗೆ ಅದ್ರ ಬಗ್ಗೆ ಗೊತ್ತಿರ್ಬೇಕು. ಈಗ 1 ವರ್ಷದ ಮಗುಗೆ ಎಷ್ಟು ಭಾರ ತಗೊಳ್ಳೋ ಸಾಧ್ಯ, 5 ವರ್ಷದ ಮಗುಗೆ ಎಷ್ಟು ಭಾರ ಹೊರ ಸಾಧ್ಯ, ದೊಡ್ಡ ಬ್ಯಾಗ್ ಹೊರುತ್ತ ಅದು ಸಾಧ್ಯ ಅಲ್ಲ. ಹಾಗೆ 5 ವರ್ಷದ ಮಗುಗೆ 1 ವರ್ಷದ ಮಗುಗೆ ನಾವು ಕೊಡೋ ಭಾರ ಕೊಟ್ರೆ ಅದು ಹೇಗೆ ಅದು ಅದನ್ನ ತಗೊಳ್ಳೋ ಸಾಧ್ಯ ಅಲ್ವಾ? ಹಾಗೆ ಸುಮಾರಷ್ಟು ಜನ ಅಮ್ಮ ಎಲ್ಲ ಮೆಚ್ಕೊಳ್ತಾ ಇದ್ದಾರೆ. ಇಲ್ಲೊಬ್ರು ಸರಳ ಗೋಪಾಲ್ ರಾವ್ ಅಂತ ಒಂದು ಪ್ರಶ್ನೆ ಕೇಳಿದ್ದಾರೆ, ತತ್ವ ಪದದ ಉದಾಹರಣೆ ಯಾವುದು? ಇನ್ನು ಶಿಶುನಾಳ ಶರೀಫ ಪದ ಎಲ್ಲ ತತ್ವ ಪದನೇ. ಶಿಶುನಾಳ ಶರೀಫ ಎಲ್ಲ ಇದೆಯಲ್ಲ, ನೀವು ಎಂತ ಕೊಡೋ ಏನ್ ಹೇಳ್ತೀರ ಅದನ್ನ, ಎಂತ ಕೊಡೋ ಅನ್ನೋ ಶರೀರಕ್ಕೆ ಹೇಳ್ತಾರೆ. ಹಾಗೆ ಆಮೇಲೆ ಇವರು ಕೋಡಗನ ಕೋಡಿನಗುತ್ತೆ ತತ್ವ ಪದ, ಅದು ಹೆಂಗ ಹೇಳ್ತೀರ? ಕೋಡಗನ ಕೋಡಿನಗುತ್ತೆ ಅಂದ್ರೆ ಏನದು? ಜೀವ ಪರಮಾತ್ಮ ಅದ್ ಸಂಬಂಧನ ಹೇಳ್ತಾ ಹೋಗ್ತಾರ ಅವರು. ಎಷ್ಟು ಚೆನ್ನ ನೋಡಿ, ಯಾವ್ದು ಬೇಲಿನ ಹೊಲಮೆ ಐತೆ ಅಂತ ನಾವು ಗಾದೆ ಹೇಳ್ತೀವಿ ನೋಡಿ, ಆ ತರ ಅರ್ಥ ಅದು. ಅಂದ್ರೆ ಇದೆಲ್ಲ ಕೂಡ ತತ್ವ ಪದ ಕೂಡ ಇದೇ ಉದಾಹರಣೆ, ಅನೇಕ ಉದಾಹರಣೆ. ಶಿಶುನಾಳ ಶರೀಫ ಇದೆ, ಆಮೇಲೆ ಇನ್ನೊಂದು ನಮ್ಮ ಇವ್ರು ಹಾಡಿದ್ದಾರೆ, ನಮ್ಮ ಹಂದಿಗನೂರು, ಮೂಕನಾಗಬೇಕು ಜಗದೊಳ ಜಾಕಿಯಾಗಿರಬೇಕು ಅಂತ ಹೇಳ್ತಾರೆ. ಅಂದ್ರೆ ಹೇಗಿರ್ಬೇಕು ನೀನು, ಎಲ್ಲ ಗೊತ್ತಿದ್ದು ಕೂಡ ನೀನು ಎಷ್ಟು ನಿನ್ನ ಬುದ್ಧಿವಂತಿಕೆ ನೀನ್ ಬದುಕ್ಬೇಕು, ಹುಷಾರಾಗಿರ್ಬೇಕು ನೀನು ಅಂತ. ಅದನ್ನೇ ನಮ್ಮ ಭಾವಗೀತೆಯಲ್ಲಿ ಹೇಳಿದ್ದಾರೆ, ನಮ್ಮ ಕೇತಕಿಯ ಬನಗಳಲ್ಲಿ ಸಂಚರಿಸಲುವೆ ಸರ್ಪ ಮಂದಿರವಂತೆ ಕಂಪಿ ನೋಡಲು ಅಂತ. ಎಲ್ಲಿ ಸೌಂದರ್ಯ ಒಂದು ಅಗಾಧವಾಗಿದೆಯೋ ಅಲ್ಲಿ ಹಾಗೆ ಒಂದು ಮೃತ್ಯುವಿನ ಪಾಶ ಇರುತ್ತೆ ಅಂತ. ಇದೆಲ್ಲ ಒಂದು ತತ್ವ, ನೇರವಾಗಿ ಅರ್ಥೈಸ್ಕೊಳ್ಳಲ್ಲ. ಅದಕ್ಕೊಂದು ಅದಕ್ಕೆ ಒಂದು ಏನ್ ಹೇಳುದು, ಬಂಗಾರದ ಮುಸ್ಕ, ಒಂದು ಮುಸ್ಕ ಹಾಕಿದ ಆ ಮುಸ್ಕ ಒಳಗಿಂದ ನಿಮ್ಗೆ ಕಾಣ್ತಾ ಇದೆ. ಆಮೇಲೆ ನಾವು ಧ್ವನಿ ಸುರುಳಿಗಳ ಬಗ್ಗೆ ಮಾತಾಡಲಿಲ್ಲ. ಸುಗಮ ಸಂಗೀತ ಕ್ಷೇತ್ರದಲ್ಲಿ ಅವುಗಳ ಪಾತ್ರ ಬಹಳ ಮಹತ್ವವಾದದ್ದು. ನಮಗೊಂದು ದಾಖಲೆ ಇದೆ, ನಮ್ಗೆ ನಿತ್ಯೋತ್ಸವ ಮೊದಲ ಧ್ವನಿ ಸುರುಳಿ ಎನ್ನುವಂತಹದ್ದು, ಮೈಸೂರು ಅನಂತಸ್ವಾಮಿಯವರು ಅಲ್ಲಿ ಬಂದಂತಹ ಗೀತೆಗಳು ಅವೆಲ್ಲವೂ ಕೂಡ, ನಿಸಾರ ಮಸಾರ ಅವರ ಕವನಗಳು ಅವೆಲ್ಲ ಬಂದಂತಹದ್ದು. ಆಮೇಲೆ ಅದು ಎಷ್ಟು ಒಂದು ಕ್ರಾಂತಿಕಾರಿಯಾಗಿ ಬೆಳೆದ್ಬಿಡ್ತು ಆ ಒಂದು ಪ್ರಕ್ರಿಯೆ. ಆ ಬಗ್ಗೆ ನಿಮ್ಮ ಅಭಿಪ್ರಾಯ? ಅದೇ ಏನು ಇಲ್ಲ, ನಮ್ಗೆ ಏನಂದ್ರೆ ಆಕಾಶವಾಣಿ ನಮ್ಗೆ ತುಂಬಾ ಒಳ್ಳೆಯ ಒಂದು ಮಾಧ್ಯಮವನ್ನ ನಮ್ಗೆ ಕೊಟ್ಟಿದ್ದು. ಅಲ್ಲಿ ತನಕ ಆಕಾಶವಾಣಿ ನಮ್ಗೆ ದಿನ ಕೇಳ್ತಾ ಇದ್ದೆ, ಹಾಡಲ್ಲೂ ಕಲ್ತಿದ್ದೆ ಆಕಾಶವಾಣಿಲಿ, ಕೇಳ್ತಾ ಇದ್ದೆ ಆಕಾಶವಾಣಿ. ಆಮೇಲೆ ನಾವು EP ರೆಕಾರ್ಡು LP ರೆಕಾರ್ಡ್ ಎಲ್ಲ ಬಂತು. ಅದು ನಮ್ಗೆ ಅಂದ್ರೆ ಅದಕ್ಕೋಸ್ಕರ ನಾವು ಪ್ಲೇಯರ್ ಮಾಡ್ಬೇಕು, ಅದನ್ನು ಅದಕ್ಕೆ ಆ ರೆಕಾರ್ಡ್ ಪ್ಲೇಯರ್ ಇಟ್ಕೋಬೇಕು, ಪ್ಲೇಟ್ ತಗೋಬೇಕು, ಹಾಗೆಲ್ಲ ಅಂದ್ರೆ ಆಕಾಶವಾಣಿ ಸುಲಭವಾಗಿ ಕೊಡ್ತಾ ಇತ್ತು ನಮ್ಗೆ. ಕವಿಗಳು ಬಂದು ಹಾಡ್ತಾ ಇದ್ರು, ಮನಸ್ಸು ಇದ್ರು, ಹೂವಿನ ಕೋರಿಕೆ ಅಂತಿತ್ತು, ಕವಿಗಳೇ ಬಂದು ಹೇಳೋರು, ಕುವೆಂಪು ಅವರು ಬಂದು ಆಕಾಶವಾಣಿಯಲ್ಲಿ ಬಂದು ಕೂತ್ಕೊಂಡು ಹೇಳೋರು, ಅದರಲ್ಲಿ ಬೆಸ್ಟ್ ಯಾರು ಹಾಡಿದ್ರೆ ಅವ್ರಿಗೆ ಪ್ರೈಸ್ ಕೊಡೋರು, ಆ ತರ ಏನೇನೋ ಇತ್ತು. ಹಾಗಾಗಿ ಆಕಾಶವಾಣಿಯ ನಂತರ ನಮ್ಗೆ ಅಂದ್ರೆ ಅದು ಹೊಸ ಒಂದು ಪರಿಧಿಯನ್ನ ದಾಟಿದಂತ ನಮ್ಮ ನಿತ್ಯೋತ್ಸವ. ಆಮೇಲೆ ಆನಂತರ ಸಾವಿರ 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 ಹೇಳದ್ನಲ್ಲ, ಒಂದು ಹೆಜ್ಜೆ ಇಟ್ಟಿದ್ದು ಅದು ವಾಮನಾಗಿದ್ದು ತ್ರಿವಿಕ್ರಮನ ಆಗ್ಬಿಡ್ತು. ಕ್ಯಾಸದ್ ಎಷ್ಟು ಮಟ್ಟ ಆಯ್ತದ ಇವತ್ತು, ಕ್ಯಾಸದ್ ಇಲ್ವೇ ಇಲ್ಲ ಹಂಗಾಗೋಯ್ತು. ಅಂದ್ರೆ ಅತಿಯಾದಂತಹ ಅತಿವೃಷ್ಟಿಯಾಗಿ ಕ್ಯಾಸೆಟ್ CD ಬಂದು ಎಲ್ಲ ಬಂದು, ಕೊನೆಗೆ MP3 ಬಂತು. ಒಂದು CD ನಲ್ಲಿ 300 ಹಾಡು 400 ಹಾಡು ಆತರ ಆಗಿ ಕೊನೆಗೆ ಈಗ CD ಎಲ್ಲ ಹೋಗಿ ಈಗ ಮತ್ತೆ YouTube ಮೊಬೈಲು ಅಲ್ಲಿಗೆ ನಾವು ಬಂದಿದೀವಿ. ಅಂದ್ರೆ ಏನಂದ್ರೆ ತಾಂತ್ರಿಕತೆ ಒಂದ್ ರೀತಿ ಬದಲಾಗ್ತಾ ಹೋಗ್ತಾ ಇದ್ದಂಗೆ.
ನಾಗರಿಕತೆ ಹಾಗೆ ನಮಗೆ ಬದಲಾಗ್ತಾ ಹೋಗುತ್ತೆ ನೋಡಿ. ಇವತ್ತು ಎಷ್ಟು ಆಶ್ಚರ್ಯ, ನಾನು ಮನೇಲಿ ಕೂತು ಮಾತಾಡೋದನ್ನ ನೀವು ನಿಮ್ಮನೆಯಿಂದ ನೀವು ನೋಡುವಂತಹ ಒಂದು ತಂತ್ರಜ್ಞಾನ ಬಂದಿದೆ ಅಂದರೆ ನಾವು ಅದಕ್ಕೆ ಏನು ಹೇಳೋಕ್ಕೆ ಸಾಧ್ಯ, ಮುಂದೆ ಏನು ಬರುತ್ತೋ ಕೂಡ ಹೇಳೋಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಕೂಡ ನಮಗೆ ಒಂದು ರೀತಿ ವರ ಅಂತಲೇ ನಾವು ಭಾವಿಸ್ಕೊಂಡು ಅಮ್ಮ ಸಾಕಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡಿದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂತ ಅನ್ಸುತ್ತೆ. ಸುಗಮ ಸಂಗೀತ ಮಾಧ್ಯಮವನ್ನ ಒಂದು ಒಂದು ಮನರಂಜನಾ ಮಾಧ್ಯಮದ ವ್ಯಾಪ್ತಿಯಿಂದ ಈಚೆಗೆ ಬಂದು ಒಂದು ಬೌದ್ಧಿಕ ಮಾಧ್ಯಮ, ಒಂದು ಶೈಕ್ಷಣಿಕ ಮಾಧ್ಯಮ ಅನ್ನುವಂತಹ ದೃಷ್ಟಿಕೋನದಲ್ಲಿ ನೋಡುವ ಹಾಗೆ ಸಾಕಷ್ಟು ವೀಕ್ಷಕರು ಪ್ರೇರೇಪಿತರಾಗಿದ್ದಾರೆ ನನ್ನನ್ನು ಸೇರಿಸಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಒಂದು ನಿಗದಿತ ಸಮಯದಲ್ಲಿ ಇಷ್ಟೊಂದು ವಿಚಾರಗಳನ್ನು ನಾನು ಫೇಸ್ಬುಕ್ಕಲ್ಲಿ ನಿಮ್ಮ ಬಗ್ಗೆ ಬರೆಯುವಾಗ ಅನುಭವಿಗಳ ಅನುಭವವನ್ನು ಕೇಳುವಂತಹ ಒಂದು ಸಂದರ್ಭ ಅಂತ. ಯಾಕೆಂದರೆ ಅನುಭವಿಗಳು ಸಿಗೋದು ಕಷ್ಟ, ಸಿಕ್ಕಿದಾಗ ಅವರ ಅನುಭವವನ್ನು ತಗೊಂಬಿಡ್ಬೇಕು, ನಾವು ಬಿಟ್ಟರೆ ಸಿಗೋಲ್ಲ ನೀವು. ಹಾಗಾಗಿ ಹಿಡಿದಿಟ್ಕೊಂಡು ಇವತ್ತಿನ ಈ ಕಾರ್ಯಕ್ರಮವನ್ನು ಮಾಡಿದ್ದು ಇದಕ್ಕೆ ಕನ್ನಡ ರಾಜ್ಯೋತ್ಸವದ ಒಂದು ಒಂದು ಅರ್ಥಪೂರ್ಣ ನೆಪ ಸಿಕ್ತು ನಮಗೆ ಕೂಡ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಪರಿಕಲ್ಪಿಸಿ ಆಯೋಜಿಸ್ತಾ ಇರುವಂತಹ ಬೆಂಗಳೂರಿನ ಸಾಧನಕೇರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನದ ಎಲ್ಲ ಸ್ನೇಹ ಬಂಧುಗಳಿಗೆ ನಾವು ಹೃತ್ಪೂರ್ವಕವಾದಂತಹ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆಯೇ ಶ್ರೋತೃಗಳೇ, ತಾವೆಲ್ಲರೂ ಕೂಡ ಎಷ್ಟೊಂದು ಅಭಿಮಾನದಿಂದ ಈ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮವನ್ನ 2 ಗಂಟೆಗಳ ಅವಧಿ ನಿರಂತರ ಕೇಳೋದಿದೆ, ಅದು ನಿಮ್ಮ ಉತ್ಸಾಹ ಮತ್ತು ವಿಚಾರವನ್ನ ಗ್ರಹಿಸ್ಕೋಬೇಕು ಅನ್ನುವಂತಹ ನಿಮ್ಮ ಆಸಕ್ತಿ ಇವುಗಳನ್ನ ತೋರಿಸ್ತಾ ಇದೆ. ಹಾಗಾಗಿ ಸಾಧನಕೇರಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನದ ಪರವಾಗಿ ತಮ್ಮೆಲ್ರಿಗೂ ಕೂಡ ನಾವಿಬ್ರು ಹೃದಯಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಹಾಗೆ ಜಯಶ್ರೀ ಅಮ್ಮ, ನಿಮ್ಮ ಕೆಲಸಗಳು ಇನ್ನೂ ಮುಂದುವರಿಲಿ. ಇವತ್ತು ನೀವು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ಬಿಟ್ಟಿದ್ದೀರಾ ಮತ್ತೆ ಎಕ್ಸಾಮಿನೇಷನ್. ಹಾಗ ಹೇಗೆ ನೀವು ಏನು ಮಾರ್ಗದರ್ಶಕರು ಇಲ್ಲದೆ ಸ್ವಯಂ ಪಾಂಡಿತ್ಯದಿಂದ ಡಿಲೀಟ್ ಪಡ್ಕೊಂಡ್ರು, ಹಾಗೆ ಮೇಸ್ಟ್ ಇಲ್ಲದೆ ಡಿಸ್ಟಿಂಕ್ಷನ್ ಪಾಸ್ ಮೇಸ್ಟ್ ಇಲ್ಲದೆ ಪಾಸ್ ಮಾಡಿದಂತಹ ಸುಗ್ಗನಹಳ್ಳಿ ಷಡಕ್ಷರಿ ಅವರಿಗೆ ನನ್ನ ನಮಸ್ಕಾರ, ವಸು ಅವರಿಗೆ, ಸುವರ್ಸರಿ ಅವರಿಗೆ, ಸಾಧನಕೇರಿಯ ಎಲ್ಲ ಮಹಾನ್ ಕಲಾವಿದರಿಗೆ ಹಾಗೂ ನಮ್ಮ ಅವರ ಗೌರವ ಅಧ್ಯಕ್ಷ ಶ್ರೀ ಸಿದ್ದಲಿಂಗ ಅವರಿಗೆ ಎಲ್ಲರಿಗೂ ಕೂಡ ಇಂತಹ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ, ತಮ್ಮ ಸಾಧನಕೇರಿಯ ಎಲ್ಲ ಬಂಧುಗಳಿಗೂ ಕೂಡ ನನ್ನ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ತಲುಸ್ತೇನೆ. ಹಾಗೆ ನನ್ನ ಮೇಷ್ಟ್ರು ಸುಗನಹಳ್ಳಿ ಷಡಕ್ಷರಿ ಅವರು ಕೂಡ ಈ ಒಂದು ಸಂಜೆನ ಅತಿ ಸುಂದರವಾಗಿ ಮಾಡಿ ನಾನು ಮಾತಾಡೋಕ್ಕೆ ನನಗೆ ಒಂದು ರೀತಿ ಉತ್ಸಾಹ ಪ್ರೇರಣೆಯನ್ನು ಕೊಟ್ಟಂತಹ ಸುಗನಹಳ್ಳಿ ಷಡಕ್ಷರಿ ಅವರಿಗೆ, ಅವರು ಸುಗ್ಗನಹಳ್ಳಿ ಷಡಕ್ಷರಿ ಅಲ್ಲ, ಅವರು ಹಿಗ್ಗಿನಹಳ್ಳಿ ಷಡಕ್ಷರಿ ಆಗಿರುವಂತ ಅವ್ರಿಗೊಂದು ನಾನು ಬಿರುದನ್ನು ಕೊಟ್ಟಿದ್ದೇನೆ. ಇವತ್ತು ನಿಮ್ಮೆಲ್ಲರ ಮುಂದೆ ಕನ್ನಡ ರಾಜ್ಯೋತ್ಸವದ ಎಲ್ಲ ಶುಭಾಶಯಗಳೊಡನೆ ನಿಮಗೆ ನಮಸ್ಕಾರ. ಇಲ್ಲಿಗೆ ನಮ್ಮ ಈ ನೇರ ಪ್ರಸಾರ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ. ಮತ್ತೆ ಮತ್ತೆ ಕಲಾವಿದರ ಬಗ್ಗೆ, ಕಲೆ ಮತ್ತು ಸಂಸ್ಕೃತಿಗಳ ಬಗ್ಗೆ ನಿಮ್ಮ ಅಭಿಮಾನ ಹೀಗೆ ಮುಂದುವರಿತಾ ಇರಲಿ. ನೀವಿದ್ರೆ ಕಲೆ, ನೀವಿದ್ರೆ ಕಲಾವಿದರು. ಹಾಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಹೃತ್ಪೂರ್ವಕ ವಂದನೆಗಳು. ನಮಸ್ಕಾರ.